ವಿದೇಶದಲ್ಲಿ ಏನು ಕನ್ನಡವನ್ನ ಕಲಿಸ್ತಾ ಇದ್ದೀರಾ? ಸ್ವಯಂ ಸೇವಕರು ಇರಬಹುದು, ಶಿಕ್ಷಕರು ಇರಬಹುದು, ಮತ್ತೆ ಬೇರೆ ಬೇರೆ ಮನೆಗಳಲ್ಲಿ ಮತ್ತೆ ಸೆಂಟರ್ಗಳಲ್ಲಿ ಕಲಿಸ್ತಾ ಇರೋರಿಗೆಲ್ಲರಿಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತೇವೆ. ಹಿಂದಿನ ಆನ್ಲೈನ್ ಸಭೆಯಲ್ಲಿ ತಾವು ಬೇಡಿಕೆ ಇಟ್ಟ ಹಾಗೆ ಹಿಂದೆ ಮಾನ್ಯ ಸಿದ್ದರಾಮಯ್ಯವರ ಜೊತೆ ಒಂದು ಪ್ರಥಮ ಸೆಷನ್ ಅನ್ನ ಮಾಡಿದ್ವಿ. ಈಗ ನಮ್ಮ ನಲ್ಲಿ ಕಲಿ ಸಂಪನ್ಮೂಲ ವ್ಯಕ್ತಿಗಳು ಶಿಕ್ಷಣ ಇಲಾಖೆ DSERT ನಲ್ಲಿ ಕೆಲಸ ನಿರ್ವಹಿಸ್ತಾ ಇರೋರು, ನಮ್ಮ ಎಲ್ಲಾ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ನಿರಂತರವಾಗಿ ತರಬೇತಿ ನೀಡ್ತಾ ಇರುವಂತವರು ಜೊತೆಗೆ ಸಂಪನ್ಮೂಲ ಸೇರ್ಕೊಂಡಿದ್ದಾರೆ. ಇವರು ಚಟುವಟಿಕೆ ಆಧಾರದ ಮೇಲೆ ಯಾವ ರೀತಿ ಕನ್ನಡ ಭಾಷೆಯನ್ನ ಮಕ್ಕಳುಗಳಿಗೆ ಕಲಿಸಬಹುದು ಅನ್ನೋದ್ರ ಬಗ್ಗೆ ಅವರು PPT ಯ ಪ್ರೆಸೆಂಟೇಷನ್ ಮಾಡ್ತಾರೆ. ಅದಕ್ಕಿಂತ ಮೊದಲು ನಮ್ಮ ರಾಜ್ಯದ ಹೆಸರಾಂತ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ನಿರಂಜನಾರಾಧ್ಯ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರು ಯಾವ ರೀತಿಯ ಕೌಶಲ್ಯವನ್ನ ಬೋಧನೆಯ ಸಮಯದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ಬಗ್ಗೆ ಒಂದು 10 ನಿಮಿಷ ನಿರಂಜನಾರಾಧ್ಯ ಅವರು ಮಾತಾಡ್ತಾರೆ. ನಂತರ ಪ್ರೆಸೆಂಟೇಷನ್ ಒಂದು 40 ನಿಮಿಷ ರವೀಂದ್ರ ಅವರು ಕೊಡ್ತಾರೆ. ಅದಾದ ನಂತರ ಪ್ರಶ್ನೋತ್ತರಗಳು ಸಂವಾದವನ್ನು ನಮ್ಮ ಅಧ್ಯಕ್ಷರ ಜೊತೆ ಮಾಡಬಹುದು. ಇಲ್ಲಿ ನಿರಂಜನಾರಾಧ್ಯ ಅವರು ಅವರು ಕೂಡ ಸಕಲ ಪ್ರಾಧಿಕಾರದ ಜೊತೆಗೆ ನಿರಂತರವಾಗಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ SDMC ಏನಿದೆ, ರಾಜ್ಯದಲ್ಲಿ ಸುಮಾರು 400,000 SDMC ಸದಸ್ಯರಿದ್ದಾರೆ. ಅದರೆಲ್ಲರ ಗೌರವಾಧ್ಯಕ್ಷರು ಪ್ರೊಫೆಸರ್ ನಿರಂಜನಾರಾಧ್ಯ ಅವರು. ನ್ಯಾಷನಲ್ ಲಾ ಸ್ಕೂಲ್ ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸ್ತಾ ಇರೋರು. ಪ್ರೀತಿಯಿಂದ ಈ ಸಾರ್ವಜನಿಕ ಶಿಕ್ಷಣ ಗಟ್ಟಿ ಆಗ್ಬೇಕು, ಸರ್ಕಾರಿ ಶಾಲೆಗಳು ಸಬಲೀಕರಣ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆ ಕೆಲಸ ನಿರ್ವಹಿಸಿರೋರು ಅವರು ನಮ್ಮೊಂದಿಗೆ ಇದ್ದಾರೆ. ಪ್ರೊಫೆಸರ್, ನಿಮಗೆ ನಮ್ಮೆಲ್ಲ ವಿದೇಶಿ ಕನ್ನಡಿಗರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಸರ್, ತಮ್ಮ ಸಮಯ ಇವಾಗ, ತಾವು ಮಾತಾಡಿ ಸರ್, ನಂತರ ತಾವು ರವೀಂದ್ರ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ, ರವೀಂದ್ರ ಅವ್ರನ್ನ ಪ್ರೆಸೆಂಟೇಷನ್ ಬಿಡಿ, ನಂತರ ಸರ್ ಅಧ್ಯಕ್ಷರು ಒಂದೆರಡು ಮಾತಾಡಿ ಸರ್, ತಾವು ನಾವು ಶುರು ಮಾಡ್ತೀವಿ. ನೀವು ಮಾತಾಡಿದ್ರೆ ಪ್ರೊಫೆಸರ್ ನಿರಂಜನರಾಜ್ ಅವ್ರು ಮಾತಾಡ್ತಾರೆ. ಆತ್ಮೀಯರೇ, ಬಹಳ ಸಂತೋಷವಾಗ್ತದೆ ಈ ರೀತಿ ಒಂದು ರೀತಿ ಕನ್ಸ್ಟ್ರಕ್ಟಿವ್ ಆಗಿ ಅಂದ್ರೆ ಕನ್ನಡವನ್ನು ಕಟ್ಟುವ ಕೆಲಸವನ್ನ ಹೇಗೆ ಒಂದೊಂದೇ ಹೆಜ್ಜೆ ಮುಂದೆ ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ನಾವು ಕಲಿತಾಗ ಇನ್ನೊಬ್ರಿಗೆ ಕಲಿಸೋದು ಬಹಳ ಸುಲಭ. ನಮ್ಮ ಕಲಿಕೆ ದಿನನಿತ್ಯದ ಕಲಿಕೆ, ನಿತ್ಯ ಕಲಿಕೆ ನಮ್ದು. ಯಾಕೆ ಯಾವುದೇ ಶಿಕ್ಷಕ ಆ ಕ್ಷಣಕ್ಕೆ ಕಲಿತು ನಾನು ಎಲ್ಲವನ್ನ ಕಲಿತು ಬಿಟ್ಟಿದ್ದೇನೆ ಅಂತ ಹೇಳೋಕ್ ಆಗೋದೇ ಇಲ್ಲ. ಅಥವಾ ಪ್ರತಿ ಸಲ ಕಲಿತಾನೆ ಇರ್ತಾನೆ. ಆ ಪ್ರತಿ ಕ್ಷಣದ ಕಲಿಕೆಯಲ್ಲಿರುವಂತಹ ಶಿಕ್ಷಕರಿಗೆ ದಿನವೂ ಒಂದು ಹೊಸ ಕಲಿಕೆಯ ಜೊತೆಯಲ್ಲಿ ಅದನ್ನ ಅಡಾಪ್ಟ್ ಮಾಡಿಕೊಂಡು ಮಕ್ಕಳ ಜೊತೆಯಲ್ಲಿ ಅದನ್ನ ಮತ್ತೆ ಮತ್ತೆ ಪ್ರಯೋಗಿಸ್ತಾ ಆ ಪ್ರಯೋಗದ ಮುಖಾಂತರ ಇನ್ನಷ್ಟು ಕಲಿತಾ ಹೋಗ್ತಾ ಇರ್ತವೆ. ಸೊ ಆ ದೃಷ್ಟಿಯಲ್ಲಿ ಇವತ್ತು ಈಗೇನು ಮೊದಲನೇ ಕಲಿಕೆಯ ತರಬೇತಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ, ಅದಕ್ಕೆ ಎಲ್ಲರನ್ನ ಸ್ವಾಗತಿಸ್ತೇನೆ. ಇದರ ಪೂರ್ಣ ಪ್ರಯೋಗವನ್ನ ಸಂಪೂರ್ಣ ಉಪಯೋಗವನ್ನ ಪಡ್ಕೊಳ್ಳಿ. ಅದರ ಮುಖಾಂತರ ಕನ್ನಡದ ನಿಜವಾದಂತಹ ಶಕ್ತಿಯನ್ನ ಎಲ್ಲರ ಗಮನಕ್ಕೆ ತರೋ ಹಾಗೆ ಆ ಮಕ್ಕಳಲ್ಲಿ ಅಚ್ಚೊತ್ತಲಿ ಅಂತ ಆಶಿಸ್ತೇನೆ. ನಿಮ್ಗೆಲ್ರಿಗೂ ಸ್ವಾಗತ. ಪ್ರಾರಂಭಿಸೋಣ. ನಮಸ್ಕಾರ ಸರ್. ಇದು ಪ್ರಾರಂಭಿಸುವ ಮೊದಲು ಈ TOT ಏನಿದೆ, ಟ್ರೈನರ್ಸ್ ಆಫ್ ಟೀಚರ್ಸ್, ಇದನ್ನ ಬೇರೆ ಬೇರೆ ದೇಶಗಳಲ್ಲಿ, ಇವಾಗ ಅಮೆರಿಕದಲ್ಲಿ ಒಂದು ಕನ್ನಡ ಕಲಿಕೆಯ ಅಕಾಡೆಮಿ ಮಾಡ್ಕೊಂಡಿದ್ದಾರೆ, ಅಲ್ಲೂ ಕೂಡ ಅವರು ಕೂಡ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ದ ಬೆಸ್ಟ್ ಪ್ರಾಕ್ಟೀಸಸ್, ಬೇರೆ ಬೇರೆ ದೇಶದಲ್ಲಿ ತುಂಬಾ ಒಳ್ಳೊಳ್ಳೆ ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾರೆ. ಸಿಡ್ನಿ ಇರ್ಬೋದು, ಮೆಲ್ಬೋರ್ನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಆಸ್ಟ್ರೇಲಿಯಾದಲ್ಲಿ, ಅದೇ ರೀತಿ ಸಿಂಗಾಪುರ, ಮಲೇಷಿಯಾ ಮತ್ತೆ ಗಲ್ಫ್ ಕಂಟ್ರಿಗಳಲ್ಲಿ ಅವರೆಲ್ಲರೂ ಕೂಡ ಒಂದೊಂದು ಸೆಷನ್ ಈ ಜಾಗತಿಕ ತರಬೇತಿಗೆ ಅವ್ರದ್ದು ಒಂದೊಂದು ಸೆಷನ್ ಕೊಡೋದ್ರ ಮೂಲಕ ಈ ಒಂದು 10 ಅಥವಾ 15 ಸೆಷನ್ ಅನ್ನ ಮಾಡಬೇಕು ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಯೋಚನೆ ಮಾಡಿದೆ. ಇದನ್ನ ನಂತರ ಡಿಸೈಡ್ ಮಾಡೋಣ. ಇದಕ್ಕೆ ಆಸಕ್ತಿ ಇರೋರು ತಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ತಿಳಿಸ್ತಾರೆ. ಇದನ್ನ ಈ ರೀತಿಯ ಒಂದು ತರಬೇತಿಯನ್ನ ಮುಂದುವರ್ಸ್ಕೊಂಡು ಹೋಗೋಣ. ಇವತ್ತಿಂದು ಮುಗಿಸ್ಕೊಳ್ಳೋಣ, ನಂತರ ನಾವು ಇದರ ಪ್ರಶ್ನೋತ್ತರ ಸಮಯದಲ್ಲಿ ಇದನ್ನ ಚರ್ಚೆ ಮಾಡೋಣ. ಪ್ರೊಫೆಸರ್ ಅವರೇ, ನಿರಂಜನಾರಾಧ್ಯ ತಮ್ಮ ಸಮಯ ಸರ್, ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಕನ್ನಡದ ವಾರಿಯರ್ಸ್ಗೆ, ನಾನು ತಮ್ಮನ್ನ ಕನ್ನಡದ ವಾರಿಯರ್ಸ್ ಅಂತ ಕರೀಲಿಕ್ಕೆ ಉದ್ದೇಶ ಬಹುಶಃ ಕನ್ನಡವನ್ನ ಉಳಿಸಿ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಅತ್ಯಂತ ಒಂದು ಮಹತ್ವದ ಜವಾಬ್ದಾರಿ. ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತಕ್ಕಂಥದ್ದು ನಮ್ಮ ಹೆಗ್ಗುರುತು, ನಮ್ಮ ಐಡೆಂಟಿಟಿ. ನಾವು ಅದನ್ನ ಎಲ್ಲೇ ಇರಲಿ, ಪ್ರಪಂಚದ ಯಾವುದೇ ಭಾಗದಲ್ಲಿ ನಾವು ವಾಸವಾಗಿದ್ರು ಕೂಡ ಕನ್ನಡವನ್ನ ಮತ್ತು ಕನ್ನಡಿಗನ ತನವನ್ನ, ನಮ್ಮ ಸಂಸ್ಕೃತಿಯನ್ನ, ಸ್ವಂತಿಕೆಯನ್ನ
ಉಳಿಸ್ಕೊಂಡೆ ಮುಂದೆ ಹೋಗ್ಬೇಕಾದ್ರೆ ಬಹುಶಃ ನಮ್ಮತನವನ್ನ ನಾವು ಉಳಿಸ್ಕೋಬೇಕು. ನಮ್ಮತನವನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ನಮ್ಗಿರ್ತಕ್ಕಂಥ ಸಾಧನ ನಮ್ಮ ಭಾಷೆ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ. ನಮ್ಮತನವನ್ನ ಕಟ್ಕೊಡೋದು ಮಾತ್ರ ಅಲ್ಲದೆ ನಮ್ಮ ಒಂದು ವಿಚಾರಗಳನ್ನಾಗ್ಲಿ ಅಥವಾ ನಮ್ಮ ಸೃಜನಶೀಲತೆಯನ್ನಾಗ್ಲಿ, ನಮ್ಮ ಏನೋ ಅಭಿವ್ಯಕ್ತಿ ಏನೋ ಸಾಮರ್ಥ್ಯಗಳನ್ನ ಹೆಚ್ಚಿಸುತ್ತೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಅನೇಕ ಸಂಶೋಧನೆಗಳು ನಿರೂಪಿಸಿದ್ದಾವೆ. ಹಾಗಾಗಿ ಬಹುಶಃ ನಾವು ಎಲ್ಲೇ ಇದ್ರೂ ಕೂಡ ನಾವು ಕನ್ನಡವನ್ನ ಕಲಿತ ಜೊತೆ ಜೊತೆಗೆ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದ ಸದಸ್ಯರಿಗೆ ಕನ್ನಡವನ್ನ ಹೇಳ್ಕೊಡ್ತಾ ಕನ್ನಡವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ನಿರಂತರವಾಗಿ ನಡಿಬೇಕಾಗಿರೋದ್ರಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಿರಂತರವಾಗಿ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅತ್ಯಂತ ಶ್ಲಾಘನೀಯವಾದಂಥ ಪ್ರಯತ್ನ. ನಾನು ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಯವರಿಗೆ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಕನ್ನಡ ಬೆಳಿಬೇಕು ಅಂತ ಹೇಳಿದ್ರೆ ಮಾತ್ರ ಸಾಲಲ್ಲ, ನಾವು ವಾಲಂಟೀರಿಯಾಗಿ ಅದನ್ನ ಬೆಳೆಸ್ತಕ್ಕಂಥ ಮತ್ತು ಅದಕ್ಕೆ ಪೂರಕವಾದ ವಾತಾವರಣವನ್ನ ಕಟ್ಕೊಡೋದು ಬಹಳ ಮುಖ್ಯವಾದಂಥದ್ದು. ನಾವು ಯಾವುದೇ ಸಂದರ್ಭದಲ್ಲಿ, ನಾನು ಶಿಕ್ಷಣದ ಮೂಲದಿಂದ ಬಂದಿರುವ ಆಗಿರೋದ್ರಿಂದ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇವೆ, ಅನ್ಲೆಸ್ ವಿ ಕ್ರಿಯೇಟ್ ಅನ್ ಎನೇಬ್ಲಿಂಗ್ ಕಂಡೀಷನ್, ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣವನ್ನ ಕಟ್ಕೊಡದೇ ಇದ್ರೆ, ನಿರ್ಮಿಸದೇ ಇದ್ರೆ ಖಂಡಿತ ಆ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಬಹಳ ಮುಖ್ಯವಾದಂಥದ್ದು. ಶಿಕ್ಷಣದಿಂದನೇ ಬಂದಿದ್ರಿಂದ ಸಾಮಾನ್ಯವಾಗಿ ಒಂದು ಗಂಟೆ ಯಾವಾಗಲೂ ಸ್ಕೂಲಲ್ಲಿ ಕಾಲೇಜಲ್ಲಿ ಪಾಠ ಮಾಡಿ ಅದೇ ಅಭ್ಯಾಸ ಆಗಿರುತ್ತೆ. ಹಾಗಾಗಿ ನಾನು ಹೆಚ್ಚು ಇದ್ರ ಬಗ್ಗೆ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿಕ್ಕೆ ಹೋಗಲ್ಲ. ಅದೊಂದು ರೂಢಿ ಆಗ್ಬಿಟ್ಟಿರುತ್ತೆ ನಮಗೆ. ಪ್ರಾರಂಭ ಮಾಡಿದ್ರೆ ಕನಿಷ್ಠ 40-45 ನಿಮಿಷ ಮಾತನಾಡ್ತಕ್ಕಂಥದ್ದು. ನನ್ನ ಕೆಲಸ ಪ್ರಾಸ್ತಾವಿಕವಾಗಿ ಯಾಕೆ ಇವತ್ತಿನ ಈ ತರಬೇತಿ ಬಹಳ ಮುಖ್ಯ ಅಂತಕ್ಕಂಥದ್ದು, ಯಾಕಂದ್ರೆ ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಶಿಕ್ಷಣದಲ್ಲಿ ಶಿಕ್ಷಣದ ವಿಚಾರಗಳನ್ನ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ 4 ಪ್ರಮುಖವಾದಂಥ ಪ್ರಶ್ನೆಗಳನ್ನ ನಮಗೆ ನಾವು ಕೇಳ್ಕೊಳ್ತೇವೆ. ವೈ ಟು ಟೀಚ್, ಅಂದ್ರೆ ನಾವು ಕನ್ನಡವನ್ನ ಬೋಧಿಸ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಬೇರೆ ವಿಷಯವನ್ನ ಬೋಧಿಸ್ತಕ್ಕಂಥ ಸಂದರ್ಭದಲ್ಲಿ ಅದರ ಉದ್ದೇಶ ಏನು, ಯಾಕೆ ಕನ್ನಡವನ್ನ ಬೋಧಿಸ್ಬೇಕು, ಯಾಕೆ ಕನ್ನಡವನ್ನ ಕಲಿಸ್ಬೇಕು ಅಂತಕ್ಕಂಥ ಮಾತನ್ನ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಇಲ್ಲಿ ನಮ್ಮ ಬಹಳ ಮುಖ್ಯವಾದಂಥ ಉದ್ದೇಶ ಅದನ್ನ ಒಂದು ಪರೀಕ್ಷೆಗೆ ಅಲ್ಲದೆ ಇದ್ರೂ ಕೂಡ ಒಂದು ಕ್ರಿಯಾತ್ಮಕವಾಗಿ ಒಂದು ಸಾಕ್ಷರತೆಯನ್ನ, ಫಂಕ್ಷನಲ್ ಲಿಟ್ರಸಿ ಅಂತ ಏನ್ ಕರಿತೇವೆ, ಆ ಕ್ರಿಯಾತ್ಮಕ ಸಾಕ್ಷರತೆಯನ್ನ ಕಟ್ಕೊಳ್ಳೋದು ಹೇಗೆ. ಆ ಫಂಕ್ಷನಲ್ ಅಂದ್ರೆ ಅದು ನಮ್ಮ ದಿನನಿತ್ಯ ಜೀವನದ ಸಣ್ಣ ಸಣ್ಣ ವಿಚಾರಗಳಿಗೆ, ಸಂಭಾಷಣೆಗಳಿಗಿರ್ಬೋದು, ಒಂದು ಸಣ್ಣ ಸಂತೋಷಕ್ಕೊಂದು ಗೀತೆಯನ್ನ ರಚಿಸ್ಕೊಳ್ಳೋದಿರ್ಬೋದು, ಸಂತೋಷಕ್ಕೊಂದು ಹಾಡನ್ನ ಕೇಳೋದಿರ್ಬೋದು ಕನ್ನಡದ ಹಾಡನ್ನ, ಒಂದು ಸಿನಿಮಾ ನೋಡೋದಿರ್ಬೋದು. ಸೊ ಸಂತೋಷ ಅನೇಕ ರೀತಿಯಿಂದ ಬರೋದ್ರಿಂದ ನಮಗೆ ಆ ಭಾಷೆಯ ಬಗ್ಗೆ ಸ್ವಲ್ಪ ಒಂದ್ ರೀತಿಯ ಪ್ರಭುತ್ವ ಇದ್ರೆ ಆ ಸಂತೋಷವನ್ನ, ಒಂದು ಕನ್ನಡ ಗೀತೆಯನ್ನ ಕೇಳೋದೇ ಒಂದು ಸಂತೋಷ. ಜೀವನದಲ್ಲಿ ಸಂತೋಷಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಸೊ ಹಾಗಾಗಿ ಆ ತರದ ಒಂದು ಏನೋ ಒಂದು ಸಾಮರ್ಥ್ಯವನ್ನ ಬೆಳೆಸ್ಕೋಬೇಕು ಅನ್ನೋದು, ಅದಕ್ಕೆ ನಮಗೆ ಉದ್ದೇಶ ಸ್ಪಷ್ಟವಾಗಿರ್ಬೇಕು. ವೈ ಟು ಟೀಚ್ ಅನ್ನೋದು, ಮತ್ತೆ ವಾಟ್ ಟು ಟೀಚ್. ಈ ತರದ ಕ್ರಿಯಾತ್ಮಕ ಸಂದರ್ಭದಲ್ಲಿ ನಾವು ಅವ್ರಿಗೇನು ರನ್ನನ ಗದಾಯುದ್ಧ ಆಗ್ಲಿ, ಪಂಪನ ಮಹಾಭಾರತ ಆಗ್ಲಿ, ಅವನ್ನೆಲ್ಲ ಹೇಳ್ಕೊಡಲ್ಲ. ನಾವು ಮುಖ್ಯವಾಗಿ ಏನನ್ನ ಹೇಳ್ಕೊಟ್ರೆ ಅವರು ನಿಜವಾಗ್ಲೂ ಆ ಫಂಕ್ಷನಲ್ ಒಂದು ಸಾಕ್ಷರತೆಯನ್ನ ಮೂಡಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ವಾಟ್ ಟು ಟೀಚ್ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಅಂದ್ರೆ ಕಂಟೆಂಟ್ ಏನಾಗಿರ್ಬೇಕು, ಕಾಂಟೆಂಟ್ಸ್ ನಾವು ತಿಳಿಸ್ತಕ್ಕಂಥ ಮಕ್ಕಳಿಗೆ ಸರಳ ಸರಳ ವಿಚಾರಗಳನ್ನ ಹೇಗೆ ಹೇಳ್ಕೊಡ್ಬಹುದು ಅಂತಕ್ಕಂಥದ್ದು. ಇನ್ನ 3ನೇ ಪ್ರಶ್ನೆ, ಹೌ ಟು ಟೀಚ್ ಅಂತ. ವಾಟ್ ಏನೋ, ವೈ ಟು ಟೀಚ್, ವಾಟ್ ಟು ಟೀಚ್ ಅಂಡ್ ಹೌ ಟು ಟೀಚ್ ಈಸ್ ಟು ಡೂ ವಿತ್ ಮೆಥಡಾಲಜಿ. ಹೇಗೆ ಪಾಠ ಕಲಿಸ್ಬೇಕು, ಹೇಗೆ ಪಾಠ ಮಾಡಬೇಕು, ಇದ್ರ ಬಗ್ಗೆ ಎಷ್ಟು ಸಂಶೋಧನೆಗಳು ನಡೆದಿದೆ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಸಂಶೋಧನೆಗಳು ಆಗಿದೆ. ಆದ್ರೆ ಒಂದು ಬಹಳ ಮುಖ್ಯವಾಗಿ ಇಡೀ ಜಗತ್ತಿನ ಶಿಕ್ಷಣ ತಜ್ಞರಾಗ್ಲಿ ಅಥವಾ ಪೆಡಗಾಜಿ ಎಕ್ಸ್ಪರ್ಟ್ಸ್ ಅಂತ ನಾವು ಹೇಳ್ತೇವೆ, ಅವರು ಒಂದು ಒಪ್ಕೊಂಡಿರ್ತಕ್ಕಂಥದ್ದು, ನಮ್ಮ ಕಲಿಕೆ ಯಾವ ವಿಧಾನವನ್ನು ಅವಲಂಬಿಸಿರುತ್ತೆ ಅಂದ್ರೆ ನಾವು ಮಕ್ಕಳಿಗೆ ಕಟ್ಕೊಡ್ತಕ್ಕಂಥ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಅಂದ್ರೆ ಯಾವ ರೀತಿಯ ಕಲಿಕೆಯ ಅನುಭವಗಳನ್ನು ಕಟ್ಕೊಡ್ತೀವೋ ಆ ರೀತಿ ಕಲಿಕೆ ಪರಿಣಾಮಕಾರಿ ಆಗಿರುತ್ತೆ. ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಸಣ್ಣ ಸ್ಲೈಡು, ಎಡ್ಗರ್ ಡೇಲ್ ಏನೋ ಅಂತಕ್ಕಂಥ ಒಂದು ಮಹಾನ್ ಚಿಂತಕರು, ಅವರು ಹೇಗೆ ಕಲಿಕೆಯ ವಿವಿಧ ಮಜಲುಗಳು ನಡೆಯುತ್ತೆ ಅಂತಕ್ಕಂಥದ್ದನ್ನ ಒಂದು ಕೋನ್ ಮೂಲಕ ಅವರು ವಿವರಿಸಿದ್ದಾರೆ. ಅದನ್ನ ಎಡ್ಗರ್ ಡೇಲ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಫಾರ್ ಲರ್ನಿಂಗ್ ಅಂತಾನೆ ಕರೀತೇವೆ. ಸೊ ಅದನ್ನ ಜಸ್ಟ್ ತೋರಿಸ್ಬಿಟ್ಟು ನಿಮಗೆ ನಾನು ಬಹುಶಃ ಮುಂದಕ್ಕೆ ಹೋಗ್ತೇನೆ.
ಸೊ ಇದು ಸ್ಕ್ರೀನ್ ಅನ್ನ ಸ್ವಲ್ಪ ನನಗೆ ಇದು ಮಾಡಬೇಕು, ಏನು ಎನೇಬಲ್ ಮಾಡಬೇಕು. ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆಯಾ ಇದು? ಎನೇಬಲ್ ಆಗಿದೆ ಸರ್. ಓಕೆ. ಸೊ ಈ ಎಡ್ಗರ್ ಡೇಲ್ ಕೋನ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಏನ್ ಹೇಳುತ್ತೆ ಅಂದ್ರೆ, ಮಗು ಕಲಿತಕ್ಕಂಥ ವೇಗ ಅಥವಾ ಮಗು ಕಲಿತಕ್ಕಂಥ ವಾಟ್ ವಿ ಕಾಲ್ ಎಷ್ಟು ಕಲಿಯುತ್ತೆ ಮಗು, ಅಂದ್ರೆ ಎಷ್ಟನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಅನೇಕ ಒಂದು ಐರಾರ್ಕಿನಲ್ಲಿ ಅದು ನಡೆಯುತ್ತೆ. ಉದಾಹರಣೆಗೆ ನೀವು ಪಿರಮಿಡ್ಡಿನ ತುತ್ತ ತುದಿಯನ್ನ ನೋಡಿದ್ರೆ, ನಾವು ಕೇವಲ ಬಾಯಿ ಮಾತಿನಿಂದ ಅಥವಾ ಟೆಕ್ಸ್ಟ್ ಇಂದ ವರ್ಬಲ್ ಸಿಂಬಲ್ಸ್ ಇಂದ ಹೇಳಿದ್ರೆ ಮಗು ಕಲಿತಕ್ಕಂಥದ್ದು ಏನು ಒಂದ್ ರೀತಿ ಅಷ್ಟು ಸಮರ್ಪಕವಾಗಿ ಮಗು ಕಲೀಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನ ನೀವು ಪಿಕ್ಚರ್ಸ್ ಅಥವಾ ವಿಜುವಲ್ಗೆ ರಿಪ್ಲೇಸ್ ಮಾಡಿದ್ರೆ ಕಲಿತಕ್ಕಂಥ ಸಾಮರ್ಥ್ಯ ಮತ್ತು ಕಲಿತಕ್ಕಂಥ ಒಂದು ಏನು ವೇಗ ಕೂಡ. ನಿಮ್ದು ಪಿಪಿಟಿ ಕಾಣಿಸ್ತಾ ಇಲ್ಲ. ಅಲ್ಲ, ನಂದು ಫೋನು ಒಂದು ಇದು, ನೀವು ಇದನ್ನ ಎನೇಬಲ್ ಮಾಡ್ಲಿಲ್ಲ ಅನ್ಸುತ್ತೆ ಸ್ಕ್ರೀನ್ ಅನ್ನ. ಒಂದು ಗ್ರೀನ್ ಬಟನ್ ಇರುತ್ತೆ ಸರ್, ಅದರಲ್ಲಿ ನಿಮಗೆ ಎನೇಬಲ್ ಆಗಿದೆ. ಹೌದಾ? ಶೇರ್ ಸ್ಕ್ರೀನ್ ಅಂತ ಇರುತ್ತೆ. ಶೇರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಹಾಗಾಗಿ ನಾವು ಹೀಗಾಗಿ ಈ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದು ಐರಾರ್ಕಿ. ಅಂದ್ರೆ ಯಾವ ರೀತಿಯಲ್ಲಿ ನಾವು ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಅನ್ನ ಕೊಡ್ತೇವೆ, ಆ ರೀತಿಯಲ್ಲಿ ಆ ಮಗುವಿನ ಕಲಿಕೆ ಗಟ್ಟಿ ಆಗ್ತಾ ಹೋಗುತ್ತೆ. ಮಗುವರಿರ್ಲಿ ದೊಡ್ಡವರಿರ್ಲಿ, ಅದು ಆ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಸಾಮಾನ್ಯವಾಗಿ ನಾವು ಮಾಡ್ತಕ್ಕಂಥದ್ದು ಟೆಕ್ಸ್ಟು ಮತ್ತೆ ವರ್ಬಲ್, ಅದನ್ನ ಒಂದ್ ರೀತಿ ಕಂಠಪಾಠ ಅಥವಾ ಉರಿ ಒಡೆಯೋದು ಅಂತ ಏನ್ ಹೇಳ್ತೇವೆ, ಅದು ಸಾಮಾನ್ಯವಾಗಿ ನಾವೆಲ್ಲರೂ ಮಾಡೋದು. ಅಲ್ಲಿ ಕಲಿಕೆ ಸ್ವಲ್ಪ ಏನು ನಾವು ಕಲ್ತಿರ್ತೀವಿ, ಬಹಳ ಬೇಗ ಮರ್ತು ಹೋಗ್ತಕ್ಕಂಥದ್ದು, ಬಹಳ ಬೇಗ ಅದು ನಮಗೆ ರಿಜಿಸ್ಟರ್ ಆಗದೆ ಇರ್ತಕ್ಕಂಥದ್ದು ಆ ರೀತಿನಲ್ಲಿ ಆಗ್ತಾ ಇರುತ್ತೆ. ಅದನ್ನ ನೀವು ಪಿಕ್ಚರ್ಸ್ ಅಥವಾ ವಿಜುವಲ್ ಸಿಂಬಲ್ಸ್ಗೆ ನೀವು ಅದನ್ನ ರೀಪ್ಲೇಸ್ ಮಾಡಿದ್ರೆ ಅದರ ಮಟ್ಟ ಮತ್ತಷ್ಟು ಉತ್ತಮ ಆಗುತ್ತೆ. ಉತ್ತಮ ಆಗುತ್ತೆ ಅಂತ ಹೇಳಿದ್ರೆ ಮಗು ಅರ್ಥ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಇರ್ಬೋದು, ಗ್ರಹಿಸದಲ್ಲಿ ಇರ್ತಕ್ಕಂಥದ್ದಿರ್ಬೋದು, ಅಥವಾ ನಾವೇನ್ ಹೇಳ್ತೇವೆ ರಿಜಿಸ್ಟ್ರೇಷನ್ ಅಂದ್ರೆ ಆ ಒಂದು ವಿಷಯವನ್ನ ಮನಸ್ಸಿನಲ್ಲಿ ನೋಂದಾಯಿಸ್ಕೊಳ್ತಕ್ಕಂಥದ್ದು, ಆ ರೀತಿನಲ್ಲಿ ಅದು ಸಹಾಯ ಆಗುತ್ತೆ. ಆಡಿಯೋ ರೆಕಾರ್ಡಿಂಗ್ ಅದು ಇನ್ನೂ ಒಂದು ರೀತಿ ಬೇರೆ ಎರಡಕ್ಕೆ ಹೋಲ್ಸ್ ನೋಡಿದ್ರೆ ಇನ್ನೊಂದು ಸ್ವಲ್ಪ ಉತ್ತಮತೆಯನ್ನು ತಂದುಕೊಡುತ್ತೆ. ಮೋಷನ್ ಪಿಕ್ಚರ್ಸ್ ಅಂದ್ರೆ ಈ ಆರ್ಡರ್ ಅಲ್ಲಿ ಹೋಗುತ್ತೆ. ಕೊನೆಯದು ಆರ್ಡರ್ ಅಲ್ಲಿ ಡಿರೆಕ್ಟ್ ಎಕ್ಸ್ಪೀರಿಯನ್ಸಸ್. ಇದನ್ನ ಬಹಳ ಸರಳವಾಗಿ ನಿಮಗೆ ಬಿಡಿಸಿ ಹೇಳೋದಾದ್ರೆ, ಈಗ ಉದಾಹರಣೆಗೆ ನಾನು ಕನ್ನಡದ ಒಂದು ಮಗುಗೆ ಆನೆ ಬಗ್ಗೆ ತಿಳಿಸ್ಕೊಡ್ಬೇಕು. ಆನೆ ಒಂದು ಪ್ರಾಣಿ, ಆನೆ ಬಗ್ಗೆ ನಾನು ಹೇಳ್ಬೇಕು. ಆನೆ ಬಗ್ಗೆ ನಾನು ಓರಲ್ ಆಗಿ ಅಥವಾ ಬಾಯಿ ಮಾತಲ್ಲಿ ಆನೆ ಬಹಳ ದೊಡ್ಡ ಪ್ರಾಣಿ, ದೊಡ್ಡ ಕಿವಿ ಇರುತ್ತೆ, ಅದಕ್ಕೆ ಅಗಲವಾದ ಕಿವಿ ಇರ್ತವೆ, ಸೊಂಡಿಲ್ ಇರುತ್ತೆ ಅಂತ ಹೇಳಿದ್ರೆ ಮಕ್ಳಿಗೆ, 100 ಜನ ಮಕ್ಳಿಗೆ ನಾವು ಅದನ್ನ ಹೇಳಿದಾಗ 100 ಜನ ಮಕ್ಕಳು ಅದನ್ನ 100 ರೀತಿಯಲ್ಲಿ ಅರ್ಥೈಸ್ಕೊಳ್ತಕ್ಕಂಥ ಏನೋ ಸಾಧ್ಯತೆಗಳಿರ್ತವೆ. ಯಾಕೆಂತ ಹೇಳಿದ್ರೆ ಆ ಮಗುಗೆ ನಾವು ಕಾಂಕ್ರೀಟ್ ಎಕ್ಸ್ಪೀರಿಯನ್ಸಸ್ ಏನು ಕೊಟ್ಟಿರಲ್ಲ. ಅದ್ರ ಬದಲು ನೀವು ಒಂದು ಆನೆ ಪಿಕ್ಚರ್ ಅಂದ್ರೆ ಆನೆಯ ಒಂದು ಚಿತ್ರವನ್ನ ತೋರಿಸಿ ಇದು ಆನೆ, ಆನೆ ಈ ರೀತಿ ಅಂತ ಹೇಳಿದ್ರೆ ಅವಾಗ ಮಗು ಅದನ್ನ ಅರ್ಥೈಸ್ಕೊಳ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಖಂಡಿತ ಬೇರೆವಾಗಿ ಬೇರೆನೆ ಇರುತ್ತೆ. ಮತ್ತೆ ಅದು ಮೊದಲನೇ ವಿಧಾನಕ್ಕಿಂತ ಅತ್ಯುತ್ತಮವಾಗಿರುತ್ತೆ. ಅದ್ರ ಬದಲು ಒಂದು ಆನೆ ಮಾಡೆಲ್ ಅಂದ್ರೆ ಒಂದು ಆನೆ ಏನೋ ಮರದಿಂದನೋ ಅಥವಾ ಬೇರೆ ಏನೋ ಒಂದು ಮಾಡಿರ್ತಕ್ಕಂಥ ಆನೆಯನ್ನ ಮಕ್ಕಳಿಗೆ ಮುಟ್ಸಿ ಅದನ್ನ ಫೀಲ್ ಮಾಡೋ ರೀತಿಯಲ್ಲಿ ನೋಡಿ ಅದನ್ನ ಹೇಳಿದ್ರೆ ಅವಾಗ ಆ ಅನುಭವ ಇನ್ನೂ ಉತ್ತಮವಾಗಿ ಇನ್ನೂ ಅದು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಅದ್ರ ಬದಲು ಎಲ್ಲದಕ್ಕಿಂತ ಆನೆ ಇರೋ ಕಡೆನೆ ಮಕ್ಕಳನ್ನ ಕರ್ಕೊಂಡೋಗಿ ಒಂದ್ಸಾರಿ ಆನೆಯನ್ನ ನಾವು ತೋರಿಸ್ಬಿಟ್ರೆ ಜೀವಂತವಾಗಿ, ಅದನ್ನ ನಾವು ಏನ್ ಹೇಳ್ತೇವೆ ಅದು ಅವರ ಮನಸ್ಸಲ್ಲಿ ಅವರು ಬದುಕಿರೋವರೆಗೂ ಉಳಿಯುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ ಡಿರೆಕ್ಟ್ ಪರ್ಪಸ್ಫುಲ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ನೇರವಾಗಿ ಅನುಭವವನ್ನ ಕಟ್ಕೊಡ್ತಕ್ಕಂಥದ್ದು, ನೇರ ಅನುಭವಗಳನ್ನ ಆ ಮಕ್ಕಳಿಗೆ ಕಟ್ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಇಡೀ ಕಲಿಕಾ ಪ್ರಕ್ರಿಯೆ ಏನಿದೆ, ನಾವು ಕನ್ನಡವನ್ನ ಕಲಿಸ್ತಕ್ಕಂಥ ಕನ್ನಡ ಮಕ್ಕಳು ಚೆನ್ನಾಗಿ ನೆನ್ಪಿಟ್ಕೊಳ್ತಕ್ಕಂಥ ಈ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆ ನಾವು ಯಾವ ರೀತಿಯ ಅನುಭವಗಳನ್ನ ಕಟ್ಕೊಡ್ತೀವಿ ಅನ್ನೋದ್ರ ಮೇಲೆ ಅವಲಂಬಿಸಿರೋದ್ರಿಂದ ಬಹುಶಃ ಇದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಗೆಳೆಯರೇ, ನಾನು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳದಂಗೆ ನಾವಿಲ್ಲಿ ಬಹಳ ಮುಖ್ಯವಾಗಿ ಇವತ್ತು ನಾವು ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಕೆಲಸ ಏನಂತ ಹೇಳಿದ್ರೆ, ನಿಮಗೆ ಕನ್ನಡವನ್ನ ಚಟುವಟಿಕೆಗಳ ಆಧಾರದ ಮೇಲೆ ಹೇಗೆ ಕಲಿಸ್ಕೊಡ್ಬಹುದು. ನಿಮ್ಗೆ ಗೊತ್ತಿರ್ಬೋದು ಕರ್ನಾಟಕದಲ್ಲಿ ಒಂದು ಪ್ರಯತ್ನ ನಡೆದಿದೆ, ಏನು ಅಂತ ಹೇಳಿದ್ರೆ ವಿಶೇಷವಾಗಿ ನಾವು ನಲಿ ಕಲಿ ಅಂತಕ್ಕಂಥ ಒಂದು ವಿಧಾನವನ್ನ ಸುಮಾರು ಯಾವಾಗ 89 ಪ್ರಾರಂಭದಲ್ಲಿ
ಬಹಳ ಶಿಕ್ಷಕರೇ ಸೇರ್ಕೊಂಡು ಅನೇಕ ಜನ ಶಿಕ್ಷಕರು ಸೇರ್ಕೊಂಡು ರಿಷಿ ವ್ಯಾಲಿ ಅಂತ ತಾವೆಲ್ಲರೂ ಕೇಳಿರ್ಬೋದು. ಆ ರಿಷಿ ವ್ಯಾಲಿಯ ಒಂದು ಅನುಭವವನ್ನ ಆಧಾರವಾಗಿಟ್ಕೊಂಡು ನಾವು ಒಂದು ಉತ್ತಮವಾದಂತ ವಿಧಾನವನ್ನ ನಾವು ಇವಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅದು ಜಾಯ್ಫುಲ್ ಲರ್ನಿಂಗ್ ಅಂತ ಅಂದ್ರೆ ಕಲಿಕೆ ಸಂತೋಷದಾಯಕ. ಕಲಿಕೆ ಅನ್ನೋದು ಹೊರೆ ಆಗ್ಬಾರ್ದು ಮಕ್ಳಿಗೆ, ಅಯ್ಯೋ ಏನಪ್ಪ ಇದು ಅನ್ನೋ ಇರಬಾರ್ದು. ಅದು ಸಂತೋಷವಾಗಿರ್ಬೇಕು. ಮಕ್ಕಳು ಆಡ್ತಾ ನಲಿತಾನೆ ಕಲಿತಕ್ಕಂತ ಒಂದು ವಿಧಾನವನ್ನ ಅಂದ್ರೆ ಆ ವಿಧಾನ ಮೂಲಭೂತವಾಗಿ ಒಂದು ಆಕ್ಟಿವಿಟಿ ಬೇಸ್ಡ್ ಅಂದ್ರೆ ಒಂದಷ್ಟು ಚಟುವಟಿಕೆಗಳನ್ನ ಆಧಾರವಾಗಿ ಇಟ್ಕೊಂಡು ಹೇಗೆ ಕನ್ನಡವನ್ನ ಕಲಿಸ್ಬಹುದು ಮತ್ತು ಹೇಗೆ ಸಣ್ಣ ಸಣ್ಣ ಸಾಮರ್ಥ್ಯಗಳು ಏನು ನಾವು ಗುರುತಿಸ್ಕೊಂಡಿರ್ತೇವೆ, ಭಾಷಾ ಸಾಮರ್ಥ್ಯಗಳನ್ನ ಏನ್ ನಾವು ಗುರುತಿಸ್ಕೊಂಡಿದ್ದೇವೆ. ನಿಮಗೆ ಗೊತ್ತಿರಬಹುದು ಯಾವುದೇ ಒಂದು ಭಾಷೆಯನ್ನ ನಾವು ಕಲಿಸ್ಬೇಕಾದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ನಾಲ್ಕು ಅಂಶಗಳಿದ್ದಾವೆ. ನಾವು ಭಾಷೆಯನ್ನ ಪ್ರಾರಂಭ ಮಾಡೋದು ಮಾತನಾಡೋದ್ರಿಂದ, ಆಲಿಸೋದ್ರಿಂದ ಪ್ರಾರಂಭ ಮಾಡ್ತೇವೆ, ಲಿಸ್ನಿಂಗ್, ಆಮೇಲೆ ಮಾತನಾಡ್ತೇವೆ, ಆಮೇಲೆ ನಾವು ಏನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಕೊನೆಯದು ಬರೆಯೋದು. ಅಂದ್ರೆ ರೈಟಿಂಗ್ ಸ್ಕಿಲ್ ಈಸ್ ಅಟ್ ದ ಲಾಸ್ಟ್. ಬಟ್ ನಿಮಗೆ ಗೊತ್ತಿರಬಹುದು ಇವತ್ತಿನ ಇಡೀ ಶಿಕ್ಷಣ ವ್ಯವಸ್ಥೆನಲ್ಲಿ ಮಗು ಶಾಲೆಗೆ ಕಾಲಿಟ್ಟ ಮೊದಲನೇ ದಿನನೇ ಬರ್ಸೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಅದು ಎಂಥ ಒಂದು ಕೆಟ್ಟ ಅನುಭವವನ್ನ ಮಗುಗೆ ಕಟ್ಕೊಡುತ್ತೆ ಅಂತ ಹೇಳಿದ್ರೆ ಆ ಮಗು ಸಾಕಪ್ಪ ಶಾಲೆ ಅನ್ಸ್ಬಿಡ್ಬೇಕು ಮೊದಲನೇ ದಿನನೇ. ಸೊ ಹಾಗಾಗಿ ನಾವು ಒಂದಷ್ಟು ಈಗಾಗಲೇ ನಿರೂಪಿತವಾಗಿರ್ತಕ್ಕಂಥ ಒಂದಷ್ಟು ಏನು ಸಂಶೋಧನಾತ್ಮಕವಾಗಿ ಯಾವ ವಿಧಾನ ಅತ್ಯುತ್ತಮ ಅಂತಕ್ಕಂಥದ್ದನ್ನ ಅನುಸರಿಸಿ ಮುಂದೆ ಹೋಗ್ಬೇಕಾದಂತಹದ್ದು ಬಹಳ ಮುಖ್ಯ ಆಗಿರೋದ್ರಿಂದ ಇವತ್ತಿನ ಈ ಒಂದು ನಮ್ಮ ತರಬೇತಿ ಅಂತ ಕರೆಯಲ್ಲ ಇದನ್ನ ನಾನು, ನಮಗೆ ಗೊತ್ತಿರತಕ್ಕಂಥ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಕ್ಕಂಥದ್ದು, ನಿಮ್ ಜೊತೆ ಮಂಥನ ಮಾಡ್ತಕ್ಕಂಥದ್ದು, ಅದನ್ನ ನೀವು ಎಷ್ಟು ಮಟ್ಟಿಗೆ ನಿಮ್ಮ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಅನುಸರಿಸಕ್ ಸಾಧ್ಯ ಆಗುತ್ತೆ, ಅದನ್ನ ನೋಡೋಣ. ಸೊ ಈ ಕೆಲಸವನ್ನ ಮಾಡ್ಲಿಕ್ಕೆ ನಮ್ ಜೊತೆ ರವೀಂದ್ರ ಅವರು ಬಹುಶಃ ಕರ್ನಾಟಕದಲ್ಲಿ ಏನಾದ್ರೂ ತಾವಿದ್ರೆ ಅವರ ಪರಿಚಯ ಬಹುತೇಕ ಎಲ್ಲರಿಗೂ ಅವರಿಗೆ ಒಂದು ಅಬ್ಜೆಕ್ಟಿವ್ ಕೂಡ ಬಂದ್ಬಿಟ್ಟಿದೆ ಈಗ, ನಲಿ ಕಲಿ ರವೀಂದ್ರ ಅಂತ. ಅಂದ್ರೆ ನಲಿ ಕಲಿ ಕ್ಷೇತ್ರದಲ್ಲಿ ಅವರು ಅಷ್ಟು ಅಗಾಧವಾದಂತ ಕೆಲಸವನ್ನ ಮಾಡಿದ್ದಾರೆ. ನಲಿ ಕಲಿಯ ವಿಶೇಷವಾಗಿ ಅದನ್ನ ಕನ್ಸೆಪ್ಚುಲೈಸ್ ಮಾಡ್ಕೊಳ್ಳೋದ್ರಲ್ಲಿ, ಆ ವಿಧಾನವನ್ನ ಜಾರಿಗೊಳಿಸೋದ್ರಲ್ಲಿ ಮತ್ತು ಆ ವಿಧಾನದಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನ ಕೊಡೋದ್ರಲ್ಲಿ ಅವರು ಏನು ಕ್ಲಸ್ಟರ್ ಅಂತದ ಸಂಪನ್ಮೂಲ ವ್ಯಕ್ತಿಯಿಂದ ರಾಜ್ಯ ರಾಷ್ಟ್ರ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರ ಬಗ್ಗೆ ಎಷ್ಟೇ ಹೇಳಿದ್ರು ಬಹಳ ಕಡಿಮೆ ಆಗುತ್ತೆ. ಬಹಳ ಅದ್ಭುತವಾದಂತ ಶಿಕ್ಷಕ ಅಂತ ಮಾತ್ರ ನಾನು ಹೇಳ್ಬಳ್ಳೆ, ಬಹಳ ಅದ್ಭುತವಾದಂತ ಶಿಕ್ಷಕ. ಯಾಕಂದ್ರೆ ನಾನಂತೂ ಈಗ ಒಂದು ಎಲ್ಲಾ ಕಡೆ ಹೇಳ್ತಕ್ಕಂಥದ್ದು ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಟೀಚರ್, ಎಲ್ಲವೂ ಕೂಡ ಶಿಕ್ಷಕನಿಂದ ಪ್ರಾರಂಭ ಆಗುತ್ತೆ. ಶಿಕ್ಷಣ ಅಂದ ತಕ್ಷಣ ನಮ್ಮ ಶಿಕ್ಷಕ ಹೇಗಿದ್ದಾನೆ ಅನ್ನೋದ್ರ ಆಧಾರದ ಮೇಲೆ ಇಡೀ ಶಿಕ್ಷಣ ವ್ಯವಸ್ಥೆ ರೂಪಿತವಾಗಿರುತ್ತೆ. ಅದನ್ನೇ ಬಹುಶಃ ನಮ್ಮ ಕೊಠಾರಿ ಆಯೋಗ 66ರಲ್ಲಿ ದ ಡೆಸ್ಟಿನಿ ಆಫ್ ದ ನೇಷನ್ ಈಸ್ ಬೀಯಿಂಗ್ ಶೇಪ್ಡ್ ಇನ್ ಅವರ್ ಕ್ಲಾಸ್ ರೂಮ್ ಅಂತ, ಈ ದೇಶದ ಭವಿಷ್ಯ ಆಕೆಯ ತರಗತಿಗಳಲ್ಲಿ ರೂಪಿತವಾಗುತ್ತೆ ಅಂತಕ್ಕಂತ ಒಂದು ಮಾತನ್ನ ಹೇಳಿದ್ರು. ಬಹುಶಃ ಅದಕ್ಕೆ ರವೀಂದ್ರ ಜ್ವಲಂತ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಸೊ ರವೀಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಈ ಚರ್ಚೆ ರವೀಂದ್ರ ಅವರು ಮುಂದಿನ 40-45 ನಿಮಿಷಗಳ ಕಾಲ ಹೇಗೆ ನಾವು ಚಟುವಟಿಕೆ ಆಧಾರಿತ ನೆಲೆಯಲ್ಲಿ ಕನ್ನಡವನ್ನ ಕಲಿಸ್ಬಹುದು, ಯಾವ ಯಾವ ಸಾಮರ್ಥ್ಯಗಳನ್ನ ಹೇಗೆ ಕಲಿಸ್ಬೇಕು, ಯಾವ ಸಾಮರ್ಥ್ಯವನ್ನ ಕಲಿಸುವಾಗ ಯಾವ ರೀತಿ ಯಾವ ಚಟುವಟಿಕೆಯನ್ನ ನಾವು ಮಾಡಬಹುದು ಅನ್ನೋದನ್ನ ನಿಮ್ ಜೊತೆ ಪೂರ್ಣವಾಗಿ ಹಂಚ್ಕೊಳ್ತಾರೆ. ಅದಾದ ನಂತರ ನಾವು ಏನಾದರೂ ಸಂದೇಹಗಳು ಅಥವಾ ನಿಮ್ಮಿಂದ ಸಲಹೆ ಸೂಚನೆಗಳಿದ್ರೆ ಮುಂದುವರಿಯೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸಮಯವನ್ನ ಮಾಡ್ಕೊಂಡಿದ್ದೀರಿ. ಬಹುಶಃ ಇದನ್ನೆಲ್ಲ ನಿಮ್ಮನ್ನೆಲ್ಲ ನೋಡ್ತಕ್ಕಂಥದ್ದು ನಿಮ್ ಜೊತೆ ವಿಷಯಗಳನ್ನ ಹಂಚ್ಕೊಂಡು ನಾವು ಒಟ್ಟಿಗೆ ಕನ್ನಡವನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಬಹುಶಃ ಬಹಳ ಅತ್ಯಂತ ಮಹತ್ವದ ಕೆಲಸ ಅಂತ ಭಾವಿಸಿ ನಾನು ರವೀಂದ್ರ ಅವರು ತಮ್ಮ ಒಂದು ಹಂಚಿಕೆಯನ್ನ ಪ್ರಾರಂಭ ಮಾಡಬೇಕು. ಓವರ್ ಟು ರವೀಂದ್ರ. ಸರ್ ನಮಸ್ತೆ, ತುಂಬಾ ಸಂತೋಷ ಆಗ್ತಾ ಇದೆ ಮಾನ್ಯ ನಾಗಮಣ್ಣ ಸರ್ ಅವರಿಗೆ, ಹಾಗೇನೆ ಡಾಕ್ಟರ್ ಮುರಳೀಧರ್ ಸರ್ ಅವರಿಗೆ, ಹಾಗೆ ಆರಾಧ್ಯ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ವಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಅಂದರೆ ತುಂಬಾ ಸಂತೋಷ. ಯಾಕೆ ಅಂತಂದರೆ ದೇಶಿಗನ ಅಥವಾ ನಮ್ಮ ನಾಡಿನೊಳಗಡೆ ಇರತಕ್ಕಂಥ ಕನ್ನಡಿಗರ ನಡುವೆ ಇಲ್ಲಿವರಿಗೆ ನಾವು ಅನೇಕ ರೀತಿಯಲ್ಲಿ ಅವರ ಸಂಪರ್ಕದಲ್ಲಿದ್ವಿ ಅಥವಾ ಓಡಾಡ್ತಾ ಇದ್ವಿ, ಅನೇಕ ವಿಷಯಗಳನ್ನ ಹಂಚಿಕೊಳ್ತಾ ಇದ್ವಿ. ಇವತ್ತು ವಿದೇಶದಲ್ಲಿರ್ತಕ್ಕಂಥ ಸ್ವದೇಶಿಗರ ಜೊತೆನಲ್ಲಿ ಮಾತನಾಡಲಿಕ್ಕೆ ಅವಕಾಶ,
ಅದೇ ರೀತಿಯಲ್ಲಿ ನಮ್ಮ ನಾಡಿನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬದಲಾವಣೆಯ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ತಕ್ಕಂಥ ಅವಕಾಶವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವತ್ತು ಒದಗಿಸಿಕೊಟ್ಟಿದೆ. ಖಂಡಿತವಾಗಿ ಅವರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲಿಕಲಿ ಬಗ್ಗೆ ನನ್ನ ಪರಿಚಯ ಮಾಡಬೇಕಾದ್ರೆ ಮಾನ್ಯ ಆರಾಧ್ಯ ಸರ್ ಅವರು ಒಂದು ಮಾತನ್ನ ಹೇಳಿದ್ರು, ಶಿಕ್ಷಕ ಅಂತ ಹೇಳಿ. ನಾನು ಯಾವತ್ತೂ ಅದನ್ನ ತುಂಬಾ ಸಂತೋಷ ಪಡ್ತೇನೆ. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ಯಾಕಂದ್ರೆ ನಲ್ವತ್ತೇನಾರು ಆಗಿದ್ರೆ ನನ್ನ ಹತ್ರ ಏನಾದ್ರು ಅನುಭವ ಅಂತ ಇದ್ರೆ ಅದು ಪ್ರಾಥಮಿಕ ಶಾಲೆಯಿಂದ ಸಿಕ್ಕಿರ್ತಕ್ಕಂಥದ್ದು, ನನ್ನ ಸುತ್ತಮುತ್ತ ಇರ್ತಕ್ಕಂಥವರಿಂದ ಸಿಕ್ಕಿರ್ತಕ್ಕಂಥದ್ದು. ಆತ್ಮೀಯರೇ, ನಿನ್ನೆ ಇದರ ಮೇಲೆ ಇಂದು ನಾವು ನಾಳೆಗಾಗಿ ಜೀವಿಸಬೇಕು ಅಂತ ಹೇಳ್ತಾರೆ. ನಿನ್ನೆಯ ಅನುಭವ ನಮ್ಮೊಂದಿಗಿದೆ, ನಾಳೆಗಾಗಿ ನಾವು ಯೋಜನೆಯನ್ನ ಸಿದ್ಧಪಡಿಸಬೇಕಾಗಿದೆ. ಅದಕ್ಕೆ ನಾವು ಇವತ್ತು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ. ನಾಡಿನಿಂದ ಬಹುದೂರ ಹೋಗಿ ಅಲ್ಲಿ ವಿದೇಶದಲ್ಲಿದ್ದು ಆ ವಿದೇಶಿ ಸಂಸ್ಕೃತಿಯ ನಡುವೆ ಬಾಳ್ತಾ ನಮ್ಮ ನೆಲ ಜಲ ಸಂಸ್ಕೃತಿಯ ಬಗ್ಗೆ ಇಷ್ಟೊಂದು ಆಸಕ್ತಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ಆಸ್ಟ್ರೇಲಿಯಾ, ಸಿಂಗಾಪುರ ಮತ್ತೆ ಮಲೇಷ್ಯಾದಲ್ಲಿರ್ತಕ್ಕಂಥ ಕನ್ನಡಿಗ ಬಂಧುಗಳಿಗೆ ಮೊದಲು ಹೃದಯಪೂರ್ವಕ ವಂದನೆಯನ್ನು ಹೇಳ್ತಾ ನಮ್ಮ ಸಂಸ್ಕೃತಿಯನ್ನು ಅಲ್ಲೂ ಬೆಳೆಸ್ಬೇಕು, ನಮ್ಮ ಮಕ್ಕಳಲ್ಲಿ ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರಲ್ಲ, ಇದು ನಿಜವಾಗಿ ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಇವತ್ತು ಕನ್ನಡ ಭಾಷೆಗೆ ಸಂಬಂಧಪಟ್ಟಾಗೆ ನಾವು ಯೋಚನೆ ಮಾಡ್ತಾ ಹೋಗೋದಾದ್ರೆ ನಲಿಕಲಿ ಬಗ್ಗೆ ಮಾನ್ಯ ಆರಾಧ್ಯ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ನಾನು ಹೆಚ್ಚಿನ ವಿಷಯಗಳ ಬಗ್ಗೆ ಆಳವಾಗಿ ಹೋಗೋದಿಲ್ಲ. ನಾನು ನಲಿಕಲಿ ಬಗ್ಗೆ ಪೂರ್ಣ ನನ್ನ ಮಾತುಗಳನ್ನ ಕೇಂದ್ರೀಕರಿಸಲಿಕ್ಕೆ ಇಷ್ಟಪಡ್ತೇನೆ. ನಲಿಕಲಿ ಅಂತಕ್ಕಂಥದ್ದು 1994-95 ವಿದ್ಯುಕ್ತವಾಗಿ ಒಂದು ಸಣ್ಣ ತಾಲೂಕಿನಲ್ಲಿ ಮೈಸೂರು ಜಿಲ್ಲೆ ಹೆಚ್ ಡಿ ಕೋಟೆನಲ್ಲಿ ಪ್ರಾರಂಭ ಆಯಿತು. ಅವತ್ತು ಅದರ ಉದ್ದೇಶ ಬಹಳಷ್ಟು ಇತ್ತು. ಭಾಷೆ ಮತ್ತೆ ಗಣಿತಕ್ಕೆ ಸಂಬಂಧಪಟ್ಟಾಗೆ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಕೊಟ್ಟು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥವ್ರು ಅಥವಾ ಶಾಲೆಗೆ ಬರದೇ ಇರತಕ್ಕಂಥ ಮಕ್ಕಳು ಅವರನ್ನೆಲ್ಲ ಆಕರ್ಷಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಪದ್ಧತಿಯನ್ನು ಜಾರಿ ತರಲಾಯಿತು. ಬಹಳ ಮುಖ್ಯವಾಗಿರ್ತಕ್ಕಂಥ ಮೂರು ಗುರಿಗಳು ಈ ಅಥವಾ ಮೂರು ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದು. ಸ್ವಕಲಿಕೆ, ಸ್ವವೇಗದ ಕಲಿಕೆ ಮತ್ತೆ ಸಂತಸದ ಕಲಿಕೆ ಅಂತೇಳಿ. ಈ ಸಂತಸದ ಕಲಿಕೆ ಮತ್ತೆ ಸ್ವವೇಗದ ಕಲಿಕೆ ಮತ್ತೆ ಸ್ವಕಲಿಕೆ ಅಂತಕ್ಕಂಥದ್ದು ಏನಿದೆ, ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಮೂರು ಪದಗಳು ಅಂತ ಅನ್ಕೊಂಡಿದ್ದೀವಿ. ಯಾಕೆ ಅಂತಂದ್ರೆ ನಾವು ಯಾವುದೇ ತರಗತಿಗಳಿಗೆ ಹೋದ್ರೆ ಸಮೂಹವನ್ನ ನೋಡ್ತೀವಿ. ನಾವು ಒಂದೇ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಅಂತಂದ್ರೆ ಒಂದೇ ತರಗತಿಯಲ್ಲಿ ಒಂದು 20 ಮಕ್ಳು ಇದಾರೆ ಅಂದ್ರೆ ಆ 20 ಮಕ್ಕಳನ್ನು ಒಟ್ಟಿಗೆ ಕೂರಿಸ್ಕೊಳ್ತೀವಿ, ಪಾಠ ಮಾಡ್ತೀವಿ, ಯಾರು ಕಲ್ತಿದ್ದಾರೆ ಯಾರು ಬಿಟ್ಟಿದ್ದಾರೆ ಅಷ್ಟು ಗಮನವನ್ನ ಕೊಡೋದಿಲ್ಲ, ಸಾಮೂಹಿಕ ಬೋಧನೆ ಇರ್ತದೆ. ಆದ್ರೆ ನಲಿಕಲಿಗೆ ನೀವು ಹೋಗಿ ಯೋಚನೆ ಮಾಡಿದ್ರೆ ನಲಿಕಲಿನಲ್ಲಿ ಮಕ್ಕಳು ಅನ್ನೋರು ಇಲ್ವೇ ಇಲ್ಲ ನಮ್ಗೆ. ಹಾಗಾದ್ರೆ ತರಗತಿಯಲ್ಲಿ ಇರೋರು ಯಾರು? ನಮ್ಮ ತರಗತಿಯಲ್ಲಿ ಇರ್ತಕ್ಕಂಥವ್ರು ಮಗು. ಅಂದ್ರೆ ಪ್ರತಿ ಮಗುವನ್ನ ವೈಯಕ್ತಿಕವಾಗಿ ಗಮನಿಸ್ತಾ ಆ ಮಗುವಿನ ಧನಾತ್ಮಕ ಋಣಾತ್ಮಕ ಅಂಶಗಳನ್ನ ನಿರ್ಧಾರ ಮಾಡ್ತಾ ಆ ಮೂಲಕ ಮಗುವಿನ ಕಲಿಕೆಯನ್ನ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನ. ಮಗುಗೆ ಎಲ್ಲವೂ ಪಾರದರ್ಶಕವಾಗಿ ನಡೀತದೆ. ಕಲಿಕೆ ಅಂತಕ್ಕಂಥದ್ದು ಕೊಡುಕೊಳ್ಳುವಿಕೆಯ ಮುಖಾಂತರ ಶಿಕ್ಷಕ ಮತ್ತು ಮಗುವಿನ ನಡುವಿನ ಆ ಕೊಡುಕೊಳ್ಳುವಿಕೆ ಸಂಬಂಧದ ಮುಖಾಂತರ ಮುಂದುವರಿತಾ ಹೋಗುತ್ತೆ. ಅಭ್ಯಾಸ ಮತ್ತೆ ಬಳಕೆ, ನಾನೇನ್ ಕಲ್ತಿದ್ದೀನಿ ಅದ್ರದ್ದು ಅಭ್ಯಾಸ ಮತ್ತೆ ಬಳಕೆ ಗೆಳೆಯನ ಸಹಾಯದಲ್ಲಿ ನಡೆಯುತ್ತೆ. ಕೊನೆಯಲ್ಲಿ ಸ್ವತಃ ಮಗುವೆ ತಾನೇ ಭಾಗವಹಿಸಿ ತಾನು ಕಲ್ತಿದ್ದರ ಒಂದು ಮೌಲ್ಯಮಾಪನವನ್ನ ಮಾಡ್ಕೊಳತ್ತೆ. ಆ ಮೂಲಕ ಮಗುವಿನ ಕಲಿಕೆ ಗಟ್ಟಿಯಾಗ್ತಾ ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ. ಅದನ್ನ ನೋಡುವ ಮೊದಲು ದಯಮಾಡಿ ಈ ಒಂದು PPTಯನ್ನ ಗಮನಿಸ್ತಾ ಹೋದ್ರೆ ಆತ್ಮೀಯರು ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ಮಗುವಿನ ತಲೆ ಅಂತಕ್ಕಂಥದ್ದು ಖಾಲಿ ಕೊಡ ಅಲ್ಲ ಅಂತ. ಅಂದ್ರೆ ಮಗು ತನ್ನದೇ ಆಗಿರ್ತಕ್ಕಂಥ ಅನುಭವವನ್ನು ಹೊಂದಿ ಶಾಲೆಗೆ ಬರುತ್ತೆ. ಬಹಳವಾಗಿರ್ತಕ್ಕಂಥ ಗಾನವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಅನುಭವ ಮಗುವಿನ ಕೈನಲ್ಲಿ ಇರುತ್ತೆ, ಅದನ್ನ ಹೊತ್ಕೊಂಡು ಶಾಲೆಗೆ ಬಂದಿರುತ್ತೆ. ಹಾಗಾದ್ರೆ ನಾವು ಶಾಲೆಯಲ್ಲಿ ಆ ಮಗು ಏನು ಪೂರ್ವಜ್ಞಾನ ಇದೆ ಅಥವಾ ಖಾಲಿ ಕೊಡ ಅಲ್ಲ ಅಂತ ನಾವೇನು ಅಂತೀವಲ್ಲ, ಆ ಖಾಲಿ ಕೊಡ ಅಲ್ಲ ಅಂತ ಅಂದ್ಮೇಲೆ ಮಗುವಿನ ತಲೆಯಲ್ಲಿ ಏನೋ ವಿಷಯಗಳು ಇದಾವೆ, ಆ ವಿಷಯಗಳನ್ನ ನಾವು ಚಾನಲೈಸ್ ಮಾಡುವಂತಹ ಪ್ರಯತ್ನ ಅಥವಾ ಈ ಒಂದು ಏನು ಗ್ರಾಂಥಿಕ ಭಾಷೆಯನ್ನ ಕಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಬೇಕಾಗಿದೆ. ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ಕಲಿಕೆ ಅಂತಕ್ಕಂಥದ್ದು ಕುಲುಮೆಯಲ್ಲಿ ಬೇಯಿರ್ತಕ್ಕಂಥದ್ದಲ್ಲ, ಒಲುಮೆಯ ಅಂಗಳದಲ್ಲಿ ಅರಳತಕ್ಕಂಥ ಕ್ರಿಯೆ. ಅಂದ್ರೆ ಕುಲುಮೆನಲ್ಲಿ ಕಾದ ಕಬ್ಬಣವನ್ನ ಯಾವುದೋ ಒಂದು ಮಾಡಲಿಗೆ ಹಾಕಿ ಅದನ್ನ ತೆಗೆದು ವಾಪಸ್ ತಗೊಂಡು ಇಡ್ತೀವಲ್ಲ, ಆ ರೀತಿ ಅಲ್ಲ. ವಿಶ್ವೇಶ್ವರಯ್ಯ ಆಗ್ಬೇಕು ಅಂತಂದ್ರೆ ನಾವು ನೇರವಾಗಿ ವಿಶ್ವೇಶ್ವರಯ್ಯನ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಹಾಗಾದ್ರೆ ಹೇಗೆ ಮಗು ಕಲಿಸ್ಬೇಕು ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕಲಿಕೆ ಅಂತಕ್ಕಂಥ ಒಂದು ಸವಾಲ್ ಹೇಗೋ, ಆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಪರಿಸರ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಸವಾಲೇ. ಯಾಕಂದ್ರೆ ಪೂರಕವಾಗಿರ್ತಕ್ಕಂಥ ಪರಿಸರ ಇದ್ದಾಗ ಸಹಜವಾಗಿ ಮಗು ಕಲಿಕೆಯನ್ನ ಕಟ್ಕೊಳ್ತಾ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗೇನೆ ಒಂದು ಕಾಲ ಇತ್ತು, ಶಿಕ್ಷೆ ಇಲ್ಲದೇ ಶಿಕ್ಷಣ ಇಲ್ಲ, ಶಿಕ್ಷೆ ಅನ್ನೋ ಪದದಿಂದಲೇ ಶಿಕ್ಷಣ ಹುಟ್ಟಿದೆ, ಶಿಕ್ಷಕ ಅನ್ನೋ ಪದ ಹುಟ್ಟಿದೆ, ಶಿಕ್ಷಕ ಅನ್ನೋ ಪದ ಹುಟ್ಟಿದೆ ಅನ್ನುವಂಥ ಮಾತುಗಳನ್ನ ನಾವು ಕೇಳ್ತಾ ಇದ್ವಿ. ಆದ್ರೆ ಇವತ್ತು ಅದರಿಂದ ತುಂಬಾ ಈಚೆಗೆ ಬಂದಿದ್ದೀವಿ. ಅವೈಜ್ಞಾನಿಕವಾಗಿರ್ತಕ್ಕಂಥ ಯೋಚನೆಗಳದು, ಅದರಿಂದ ಅದನ್ನ ಇಟ್ಕೊಂಡ್ರೆ ನಾವು ಮಗುನಲ್ಲಿ ಏನೇನು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ.
ಹಾಗಾಗಿ ಇವತ್ತು ಏನ್ ಮಾಡಿದೀವಿ ಅಂದ್ರೆ ಸಂತಸ ಸಮೃದ್ಧ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡಿ ಅದರ ಮೂಲಕ ಆ ಮಗುವಿಗೆ ಕಲಿಕೆಯನ್ನ ಕಟ್ಟಿಕೊಡ್ತಕ್ಕಂತ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ಮಗುವಿಗೆ ಪೂರಕವಾಗಿರ್ತಕ್ಕಂತ ಅಂದ್ರೆ ಮನಸ್ಸು ಅರಳಬೇಕೇ ಹೊರತು ಮನಸ್ಸು ಮುದುಡಬಾರದು. ಅರಳುವಂತ ಪರಿಸರವನ್ನ ನಿರ್ಮಾಣ ಮಾಡಿ ನಾವು ಕೊಡಬೇಕಾಗಿದೆ. ಕಲಿಸೋದಕ್ಕಿಂತ ಕಲಿಕೆಯ ಪರಿಸರ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಯಾಕಂದ್ರೆ ಕಲಿಸ್ತೀನಿ ಅಂತ ಹೋದ್ರೆ ಇವತ್ತು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂರಚನಾವಾದಿ ತರಗತಿ ನಿರ್ವಹಣೆ ಸಂದರ್ಭದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಚಿಂತನೆಯನ್ನ ನಾವು ಮಾಡಿದೀವಿ. ಅಂದ್ರೆ ಯಾವುದೇ ಕಲಿಸೋದು ಶಿಕ್ಷಕ ಅಲ್ಲ, ಮಗು ತಾನೇ ಕಲಿಬೇಕು. ಕಲೀಲಿಕ್ಕೆ ಪೂರಕವಾಗಿರುವಂತ ವಾತಾವರಣ ನಿರ್ಮಾಣ ಮಾಡಿ ಕೊಡಬೇಕು ಅಂತ. ಪ್ರಾರಂಭಿಕ ಹಂತದಲ್ಲಿ ನಾವು ಪುರಾಣ ಅಥವಾ ಇತಿಹಾಸವನ್ನ ಗಮನಿಸ್ತಾ ಇದ್ರೆ ಗುರು ಅನ್ಸ್ಕೊಂಡಿರ್ತಕ್ಕಂಥವ್ರು ಅದರ ನಂತರ ಶಿಕ್ಷಕರಾದ್ವಿ, ಶಿಕ್ಷಕರಿಂದ ಮಾರ್ಗದರ್ಶಕರಾದ್ವಿ, ಇವತ್ತು ನಾವು ಸುಗಮಕಾರ ಫೆಸಿಲಿಟೇಟರ್ ಆಗಿ ಬದಲಾಗಿದ್ವಿ. ಅಂದ್ರೆ ನಾನು ಮಾರ್ಗವನ್ನ ತೋರಿಸಕ್ಕಂಥವನ ಅಷ್ಟೇ. ನೀವು ನಮ್ಮ ಮಲ್ನಾಡಲ್ಲಿ ಒಂದು ಗಮನಿಸಿರ್ಬೋದು, ರಸ್ತೆನಲ್ಲಿ ಆ ಒಂದು ಕೈಮರ ಅಂತ ಇರುತ್ತೆ. ಆ ಕೈಮರ ಏನಾಗುತ್ತೆ ಅಂತಂದ್ರೆ ರಸ್ತೆಯ ಒಂದು ಡಿವಿಯೇಷನ್ ಇರತಕ್ಕಂಥ ಜಾಗದಲ್ಲಿ ಕೈಮರವನ್ನ ಹಾಕಿರ್ತಾರೆ. ಆ ಕೈಮರದ ಕೆಲಸ ಏನು ಅಂದ್ರೆ ನೀನು ಈ ದಾರಿಲಿ ಹೋದ್ರೆ ಮುಂದಿನ ಊರಿಗೆ ತಲುಪಬಲ್ಲೆ ಅಂತ ಹೇಳೋದೇ ಹೊರತು ನಮ್ಮ ಜೊತೆಗೆ ಅದೇನ್ ಬರೋದಿಲ್ಲ. ಹಾಗೇನೆ ಇಲ್ಲಿ ಶಿಕ್ಷಕನು ಅಷ್ಟೇನೆ, ತಾನು ಇದ್ದಲ್ಲೇ ಇರ್ತಾನೆ, ಪರಿಸರವನ್ನ ನಿರ್ಮಾಣ ಮಾಡ್ತಾನೆ, ಅದ್ರ ಮುಖಾಂತರ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಮಗುವಿಗೆ ಕಲಿಕೆಯನ್ನ ಅಥವಾ ಜ್ಞಾನವನ್ನ ಕಟ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ. ಈ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಪರಿಸರ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಮ್ಮಿಂದ ಆಗ್ಬೇಕಾಗಿರ್ತಕ್ಕಂಥ. ಇವತ್ತು ತಮ್ಗೆಲ್ಲ ಗೊತ್ತಿದೆ, ಏಕಭಾಷಿಕತೆ ಅಂತಕ್ಕಂಥದ್ದು ಉಳ್ಕೊಂಡಿಲ್ಲ, ಬಹುಭಾಷಿಕತೆಯನ್ನ ನಾವು ಸದಾ ಕಾಣ್ತಾ ಇದೀವಿ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಏಕಭಾಷಿಕ ಅಂದ್ರೆ ಒಂದು ಊರು ಅಥವಾ ಒಂದು ತಾಲೂಕು ಒಂದು ಜಿಲ್ಲೆ ಅಂತಂದ್ರೆ ಒಂದೊಂದೇ ಭಾಷೆ ಇರುವ ಸಾಧ್ಯತೆ ಇತ್ತು. ಆದ್ರೆ ಇವತ್ತು ಹಾಗಿಲ್ಲ, ನನ್ನ ಮನೆಯಲ್ಲೇ ಎರಡು ಮೂರು ರೀತಿಯ ಭಾಷೆಯನ್ನ ಮಾತನಾಡ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ತಮ್ಮೆಲ್ಲರ ಒಂದು ಪರಿಸರವನ್ನ ಗಮನಿಸಿದ್ರೆ ಬಹುಭಾಷಿಕತೆ ಅಂತಕ್ಕಂಥದ್ದು ಅತ್ಯಂತ ಸಹಜವಾಗಿರ್ತಕ್ಕಂಥ ವಾತಾವರಣ ತಮ್ಗೆ. ಯಾಕಂದ್ರೆ ಕನ್ನಡ ನಾಡಿನಿಂದ ಹೋಗಿ ಕನ್ನಡವನ್ನ ಮಾತನಾಡೋದ್ರ ಜೊತೆಗೆ ಅಲ್ಲಿಯ ಪರಿಸರದ ಭಾಷೆಯನ್ನ ಕಲಿಬೇಕಾಗಿದೆ, ಆ ಪರಿಸರದ ಭಾಷೆಯನ್ನ ರೂಢಿಸ್ಕೋಬೇಕಾಗಿದೆ, ಆ ಭಾಷೆಯ ಜೊತೆನಲ್ಲಿ ನಾವು ಒಡನಾಡ್ಬೇಕಾಗಿದೆ. ಹಾಗಾಗಿ ಯಾವುದೇ ಪ್ರದೇಶಕ್ಕೆ ಹೋದ್ರೂ ನಾವು ಏಕಭಾಷಿಕತೆ ಇಲ್ಲದೆ ಇರೋ ಸಂದರ್ಭದಲ್ಲಿ ನಾವು ಬಹುಭಾಷಿಕತೆಯನ್ನ ರೂಢಿಸ್ಕೋಬೇಕಾಗಿದೆ, ಬಹುಭಾಷೆಯ ಸಂದರ್ಭವನ್ನ ನಿಭಾಯಿಸಬೇಕಾಗಿದೆ, ಆ ಭಾಷೆಗಳ ಒಂದು ಪರಿಚಯವನ್ನು ಮಾಡ್ಕೋಬೇಕಾಗಿದೆ. ಕಾರಣ ಈಗ ನಾವು ಭಾಷೆ ಅಂದ ತಕ್ಷಣ, ಹಾಗೇನೆ ಆರಾಧ್ಯ ಸರ್ ಹೇಳಿದ್ರಲ್ಲ, ಭಾಷೆ ಅಂತಕ್ಕಂಥದ್ದು ನಾನು ಯಾವಾಗ್ಲೂ ಒಂದು ತಮಾಷೆ ಮಾಡ್ತಾರೆ, ಊಟದ ತಟ್ಟೆ ಇದ್ದ ಹಾಗೆ. ಏನು ಊಟದ ತಟ್ಟೆ ಚೆನ್ನಾಗಿದ್ರೆ ಅಲ್ಲಿ ಹಾಕಿರ್ತಕ್ಕಂಥ ವಸ್ತುಗಳನ್ನ ಆರಾಮಾಗಿ ನಾವು ಊಟ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಭಾಷೆ ಕಲಿಕೆ ಚೆನ್ನಾಗಿದ್ರೆ, ಭಾಷೆಯನ್ನ ಪ್ರಭುತ್ವ ಮಟ್ಟದಲ್ಲಿ ನಾವು ಕಲ್ತಿದ್ರೆ, ಅದು ಗಣಿತ ಇರ್ಬೋದು, ಪರಿಸರ ಅಧ್ಯಯನ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಯಾವುದನ್ನೇ ಆಗ್ಲಿ ನಾವು ಕಲೀಲಿಕ್ಕೆ ಈಸಿ ಆಗುತ್ತೆ. ಆದ್ರೆ ಅವೆಲ್ಲವನ್ನ ಕಲೀಲಿಕ್ಕೆ ನನಗೆ ಬೇಕಾಗಿರ್ತಕ್ಕಂಥದ್ದು ಮೂಲ ಯಾವುದು? ಭಾಷೆ. ಭಾಷೆಯನ್ನ ಭಾಷೆಯಾಗಿ ಕಲಿಯೋದು ಮಾತ್ರ ಅಲ್ಲ, ಭಾಷೆಯನ್ನ ಬೇರೆದರ ಮಾಧ್ಯಮವಾಗಿ ಕಲಿಬೇಕಾದಂತ ಅನಿವಾರ್ಯತೆ ಇದೆ. ಭಾಷೆ ಅಂದ ತಕ್ಷಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 4 ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡು ಬಂದಿದ್ರು, ಸ್ಪಷ್ಟ ಓದು, ಶುದ್ಧ ಬರಹ ಮತ್ತೆ ಸರಳ ಗಣಿತ. ಸ್ಪಷ್ಟವಾಗಿರ್ತಕ್ಕಂತ ಓದನ್ನ ಮಾಡ್ಬೇಕು ಮಗು, ಶುದ್ಧವಾಗಿರ್ತಕ್ಕಂತ ಬರಹವನ್ನ ರೂಢಿಸ್ಬೇಕು, ಸರಳ ಗಣಿತದ ಎಲ್ಲ ಸಾಮರ್ಥ್ಯಗಳನ್ನ ಮಗು ಕಲಿಬೇಕು ಅನ್ನೋದು ಇದರ ಮೂಲ ಉದ್ದೇಶ ಆಗಿತ್ತು. ಹಾಗಾಗಿ ಆ ಮಗುವಿಗೆ ಸ್ಪಷ್ಟ ಓದು ಅಂತಂದ್ರೆ, ಓದು ಅನ್ನೋದ್ರಲ್ಲಿ ನಾವು ಮುಂದೆ ನೋಡೋಣ ಅಂತ, ಓದು ಅನ್ನೋದ್ರಲ್ಲಿ ಎಷ್ಟು ವಿಧ ಹೇಗಿರುತ್ತೆ, ಹೇಗೆ ಕಲಿಸೋದು, ಯಾವ ರೀತಿ ನಾನು ರೂಢಿಸ್ಕೋಬೇಕು ಅಂತ. ಅದರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದ್ರೆ, ತರಗತಿನಲ್ಲಿ ಸಾಮರ್ಥ್ಯಗಳು, ಕಾನ್ಫಿಡೆನ್ಸಿ ಅಂತ ನಾವೇನ್ ಕರಿತೀವಿ, ಲರ್ನಿಂಗ್ ಔಟ್ಕಮ್ ಅಂತ ನಾವೇನ್ ಕರಿತೀವಿ, ಆ ಲರ್ನಿಂಗ್ ಔಟ್ಕಮ್ ಅಂತಕ್ಕಂಥ ಸುರುಳಿ ಆಕಾರದಲ್ಲಿ ಸುತ್ಕೊಂಡು ಹೋಗ್ತದೆ. ಅಂದ್ರೆ ತರಗತಿಯಿಂದ ತರಗತಿಗೆ ಸಂಕೀರ್ಣ ಆಗ್ತಾ, ಸರಳ ಇದ್ದಿದ್ದು ಸಂಕೀರ್ಣ ಆಗ್ತಾ ಸಾಗುತ್ತೆ. ಈಗ ಒಂದು ಸಣ್ಣ ಉದಾಹರಣೆ ಅಂತಂದ್ರೆ, ಒಂದು 1ನೇ ತರಗತಿಯಲ್ಲಿ ಮಗು ಮುಗಿಸಿ ಹೊರಗಡೆ ಬರೋ ಅಷ್ಟೊತ್ತಿಗೆ ಸುಮಾರು 1,500 ಪದಗಳ ಪರಿಚಯವನ್ನ ಮಾಡಿರ್ಬೇಕು ಅಂತ ಹೇಳಿ ನಮ್ಮ ಸಾಮರ್ಥ್ಯಗಳ ಪಟ್ಟಿ ಹೇಳುತ್ತೆ. NCERT ಏನು ಹೊರಗಡೆ ತಗೊಂಡ್ ಬಂದಿತ್ತು ಹಿಂದೆ, ಆ ಸಾಮರ್ಥ್ಯಗಳ ಪಟ್ಟಿ. 2ನೇ ತರಗತಿ ಹೋದಾಗ 2,000, 3ನೇ ತರಗತಿ ಹೋದಾಗ 3,000, 7ನೇ ತರಗತಿ ಹೋದಾಗ ಸುಮಾರು 7,000 ಪದಗಳ ಪರಿಚಯವನ್ನ ಮಗು ಹೊಂದಿರಬೇಕು. ಪದಗಳ ಪರಿಚಯ ಅಂದ್ರೆ ಓದಬೇಕು, ಬರೀಬೇಕು, ಅರ್ಥೈಸ್ಕೋಬೇಕು, ಆ ವಾಕ್ಯಗಳಲ್ಲಿ ಅದನ್ನ ಪ್ರಯೋಗಿಸ್ಬೇಕು, ಈ ಎಲ್ಲ ಒಂದು ಸಾಮರ್ಥ್ಯ ಮಗುಗೆ ಬಂದಿರಬೇಕು ಅಂತ. ಅದ್ರ ನಂತರ ಈ ಮಾತನ್ನ ಕಲಿಬೇಕಾದ್ರೆ ತಮ್ಗೆಲ್ಲ ಗೊತ್ತಿದೆ, ನಾನು ಇಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ, ಯಾಕಂದ್ರೆ ಸಮಯ ಕಡಿಮೆ ಇರೋದ್ರಿಂದ. ಇದು ಒಂದ್ ರೀತಿಯಲ್ಲಿ ನಮ್ಮಲ್ಲಿ ಒಂದು ತಮಾಷೆ ಮಾಡ್ತಾರೆ ಹಿರಿಯರು, ಕುದುರೆಗೆ ನೀರ್ ತೋರಿಸೋದು ಅಂತ. ಅಂದ್ರೆ ಕುದುರೆಗೆ ನೀರ್ ತೋರಿಸ್ಬೋದೇ ಹೊರತು ಕುಡಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಕುಡಿಯೋದು ಕುದುರೆನೆ ಕುಡಿಬೇಕು, ಮರ ಹತ್ಸೋದಿಲ್ಲ ಇವರಿಗೆ, ಕೈ ಸಿಗೋವರಿಗೆ ಮಾತ್ರ ಮೇಲೆ ಹತ್ಸೋದು. ಅದ್ರ ನಂತರ ಹತ್ಬೇಕಾದವ್ರು ಯಾರು ಅಂದ್ರೆ ಅವರೇನೆ ಹತ್ಬೇಕು, ಯಾರು ಸ್ವತಃ ಹತ್ತಾ ಇರ್ತಾರೆ ಅಂತ. ಅಂದ್ರೆ ಇಲ್ಲಿ ನಾನು ಅವುಗಳನ್ನ ನಿಮ್ಗೆ ಒಂದ್ ರೀತಿಯಲ್ಲಿ ಅವುಗಳ ಸಂಕ್ಷಿಪ್ತವಾದ ಪರಿಚಯ ಮಾಡೋ ಪ್ರಯತ್ನ, ಅದ್ರ ನಂತರ ನನ್ನ ಚಟುವಟಿಕೆಗೆ ಹೋಗ್ತೀನಿ. ಮಾತಿನ ಸಂವಹನ ಕ್ರಿಯೆ, ಮಾತು ಬರಬೇಕು ನನಗೆ ಅಂದ್ರೆ ಮೊದಲನೇದಾಗಿ ಆಲಿಸುವ ಪ್ರಕ್ರಿಯೆ ಚೆನ್ನಾಗಿರ್ಬೇಕು.
ನನಗೆ ಯಾರಿಗೆ ಆಲಿಸುವುದಕ್ಕೆ ಸಾಧ್ಯ ಇಲ್ವೋ ಅವನು ಭಾಷೆಯನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಮನೋವಿಜ್ಞಾನ ಹೇಳುತ್ತೆ. ಭಾಷೆ ನನಗೆ ಬರಬೇಕು ಅಂತಂದ್ರೆ ಸಂವಹನವನ್ನ ನಾನು ಆಲಿಸ್ಬೇಕಾಗತ್ತೆ ಮೊದಲು. ಹಾಗಾಗಿ ತಾಯಿ ತನ್ನ ಮಗುವಿಗೆ ಭಾಷೆಯನ್ನ ಕಲಿಸ್ಬೇಕಾದ್ರೆ ಮಗುವಿನ ಮುಂದಗಡೆ ಇಟ್ಕೊಂಡು ತನ್ನ ತುಟಿಯ ಚಲನೆ ಮಗುಗೆ ಗೊತ್ತಾಗೋ ರೀತಿಯಲ್ಲಿ ಮಾತನಾಡೋ ಪ್ರಯತ್ನವನ್ನ ಮಾಡ್ತಾ, ಮಗು ಪ್ರಾರಂಭದಲ್ಲಿ ತೊದಲು ನುಡಿಗಳನ್ನ ಆಡತ್ತೆ. ಅದು ಆಯಿ ಅಂತಂದ್ರೆ ಅದು ಚಿಕ್ಕಮ್ಮ ಆಗ್ಬೋದು, ನೀರಾಗ್ಬೋದು, ಆಟ ಆಗ್ಬೋದು, ಆಹಾರ ಆಗ್ಬೋದು, ಹಾಲಾಗ್ಬೋದು. ಮಗುವಿನ ಭಾಷೆನಲ್ಲಿ ಏನು ಆಯಿ ಅನ್ನೋ ಪದಕ್ಕೆ ಅರ್ಥ ಇದೆ ಅನ್ನೋದನ್ನ ತಾಯಿ ಅರ್ಥ ಮಾಡ್ಕೊಳ್ತಾಳೆ ಫಸ್ಟ್. ಅವಳು ತಿದ್ಲಿಕ್ಕೆ ಹೋಗೋದಿಲ್ಲ, ನೀನ್ ಹೇಳ್ತಿರ್ತಕ್ಕಂಥ ತಪ್ಪು ನೀನ್ ಇದನ್ನ ಹೇಳು ಅಂತ ಯಾವತ್ತೂ ತಾಯಿ ಹೇಳೋದಿಲ್ಲ. ಆದ್ರೆ ಆ ಮಗುವಿನ ಎದುರಿಗೆ ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಹಾಲಿಗೆ ಹಾಲೆ ಅಂತಾಳೆ ಹೊರತು ಆಯಿ ಅನ್ನೋದಿಲ್ಲ. ಅಂದ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಗು ಏನ್ ಮಾತನಾಡುತ್ತೋ ಅದನ್ನ ಸಹಜವಾಗಿ ಸ್ವೀಕಾರ ಮಾಡ್ಬೇಕಾಗತ್ತೆ. ಸ್ವೀಕಾರ ಮಾಡಿದ ನಂತರ ಮಗುವಿಗೆ ಅವಕಾಶವನ್ನ ಕಲ್ಪಿಸ್ಬೇಕಾಗತ್ತೆ. ಆ ಮೂಲಕ ಮಗು ಪದಗಳ ರಚನೆಯನ್ನ ಮಾಡ್ಕೊಳ್ತಾ ಹೋಗ್ತಾನೆ. ಹೌದಲ್ಲ, ನಾನು ಆಯಿ ಅಂತ ಹೇಳ್ತಾ ಇದ್ದೆ, ಆದ್ರೆ ಅಮ್ಮ ಹಾಲು ಅಂತಾಳೆ, ಅಣ್ಣ ಅಪ್ಪ ಅಮ್ಮ ಯಾರೋ ಹಾಲು ಅಂತ ಇದಾರೆ, ಹಾಗಾದ್ರೆ ಇದಕ್ಕೆ ಹಾಲು ಅಂತ ಕರೀತಾರ ಎಲ್ರೂ ಅದನ್ನೇ? ಯಾಕಂದ್ರೆ ನಿಮ್ ಮನೆಯಲ್ಲಿ ಕೆಲವು ನಿಮ್ಗೆ ಸ್ವತಃ ಅನುಭವಕ್ಕೆ ಬಂದಿದ್ದಿರ್ಬೋದು, ಬಹಳ ಮನೆಗಳಲ್ಲಿ ಅಪ್ಪನನ್ನ ಅಪ್ಪ ಅಂತ ಕರೆಯೋದಿಲ್ಲ, ಅಣ್ಣ ಅಂತ ಕರೀತಾರೆ, ಚಿಕ್ಕಪ್ಪ ಅಂತ ಕರೀತಾರೆ, ಮಾವ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಅವ್ರ ಮನೆಯಲ್ಲಿ ಯಾರೋ ಆ ಪದದಿಂದ ಅವರನ್ನ ಗುರುಸ್ತಕ್ಕಂಥದ್ದನ್ನ ಮಗು ನೋಡಿರುತ್ತೆ. ಅದರ ಆಧಾರದ ಮೇಲೆ ಮಗು ಅದನ್ನ ಮುಂದುವರಿಸ್ಕೊಂಡು ಹೋಗ್ತದೆ. ಪ್ರಾಥಮಿಕ ಈಗ ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡವನ್ನ ಕಲಿಸ್ಬೇಕಾದ್ರೆ ಕೆಲವೊಂದು ಉದ್ದೇಶಗಳ ಬಗ್ಗೆ ಮಾತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತಾನೆ. ಆಲಿಸ್ತಕ್ಕಂಥ, ಗ್ರಹಿಸ್ತಕ್ಕಂಥ, ವೇಗವಾಗಿ ಓದ್ತಕ್ಕಂಥ ಸಾಮರ್ಥ್ಯವನ್ನ ಮಗುನಲ್ಲಿ ಬೆಳೆಸ್ಬೇಕಾಗಿದೆ, ಅಥವಾ ಮಗು ಬೆಳೆಸ್ಕೊಳ್ಬೇಕಾಗಿದೆ. ಹಾಗಾಗಿ ನಾವು ಪ್ರಾಥಮಿಕ ಶಾಲೆಯಲ್ಲಿ ಭಾಷೆಯನ್ನ ಕಲಿಸ್ಬೇಕು. ಆಲಿಸ್ತಕ್ಕಂಥದ್ದು ಅಂದ್ರೆ, ಯಾಕಂದ್ರೆ ಆಲಿಸುವ ಕ್ರಿಯೆ ಇದೆಯಲ್ಲ, ಇದು ಬಹಳ ಮುಖ್ಯ ಅಂತ ನಾನು ಆಗ್ಲೇ ಅಂದೆ. ಭಾಷೆ ನಿಂತಿರ್ತಕ್ಕಂಥದ್ದೇ ಆಲಿಸುವಿಕೆಯ ಮೇಲೆ. ಆಲಿಸುವಿಕೆಯ ಮೂಲಕ ಪದಗಳು ಕಿವಿ ಮೇಲೆ ಬೀಳ್ತವೆ, ಆ ಪದಗಳನ್ನ ಗ್ರಹಿಸುತ್ತೆ ಮಗು, ಅರ್ಥವನ್ನ ಗ್ರಹಿಸುತ್ತೆ. ಅದ್ರ ನಂತರ ತಾನು ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ರತಿಕ್ರಿಯಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಒಂದ್ ಸಣ್ಣ ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಿನ್ನ ಹೆಸರೇನು, ವಾಟ್ ಇಸ್ ಯುವರ್ ನೇಮ್ ಅಂತ ನಾನು ಕೇಳಿದ್ರೆ ಆ ಮಗು ರವೀಂದ್ರ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳೋಣ. ನನಗೆ ಅರ್ಥ ಆಗ್ಬೇಕಾಗಿದೆ ಅವನ ಹೆಸರು ರವೀಂದ್ರ ಅಂತ ಅಷ್ಟೇ ಅಲ್ಲ, ಒಬ್ಬ ಶಿಕ್ಷಕನಾಗಿ ಅರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು ಮಗುವಿಗೆ ಆಲಿಸುವ ಸಾಮರ್ಥ್ಯ ಚೆನ್ನಾಗಿದೆ, ಆಲಿಸಿದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಚೆನ್ನಾಗಿದೆ, ಆಲಿಸಿ ಅರ್ಥ ಮಾಡ್ಕೊಂಡ ನಂತರ ಪ್ರತಿಕ್ರಿಯಿಸ್ತಕ್ಕಂಥ ಸಾಮರ್ಥ್ಯ ಇದೆ. ನಿನ್ನ ಹೆಸರೇನು ಅನ್ಬೇಕಾದ್ರೆ ಇರ್ತಕ್ಕಂಥ ಪದಗಳನ್ನ ಅರ್ಥೈಸ್ಕೊಂಡು ಅದಕ್ಕೆ ಪೂರಕವಾಗಿ ಮಗು ಉತ್ತರವನ್ನ ಹೇಳ್ತಾನೆ ಅಂತಂದ್ರೆ ವ್ಯಾಕರಣಬದ್ಧವಾಗಿ ಮಗು ಮಾತನಾಡ್ತಾನೆ. ಯಾಕಂದ್ರೆ ಯಾವುದೇ ಮಗು ಹುಡುಗಿ ಪುಸ್ತಕವನ್ನು ಓದುತ್ತಿದ್ದಾನೆ ಅಂತ ಹೇಳೋದಿಲ್ಲ. ಯಾರು ಲಿಂಗಗಳನ್ನಾಗ್ಲಿ ಅಥವಾ ವಚನಗಳನ್ನಾಗ್ಲಿ ಆ ಮಗು ಕಲಿಸಿ ಕಳಿಸಿರಲ್ಲ. ಶಾಲೆಗೆ ಬರ್ಬೇಕಾದ್ರೆ ಆ ಮಗು ಹೇಳುತ್ತೆ ಹುಡುಗ ಆಟವನ್ನ ಆಡುತ್ತಿದ್ದಾನೆ ಅಂತ. ಅಂದ್ರೆ ಲಿಂಗ, ವಚನ, ಪ್ರತ್ಯಯ ಇವೆಲ್ಲ ಮಗು ಇಂಡೈರೆಕ್ಟ್ ಆಗಿ ಕಲ್ತಿರುತ್ತೆ. ನಾವು ಅದನ್ನ ಒಂದು ಚಾನಲೈಸ್ ಮಾಡುವ ಪ್ರಯತ್ನವನ್ನ ಮಾಡ್ತೀವಿ. ಆ ನಂತರ ನಾವು ಮಗುವಿಗೆ ಭಾಷೆಯನ್ನ ಕಲಿಸುವ ಸಂದರ್ಭ ಬಂದಾಗ ಮೊದಲು ನಾವೇನ್ ಮಾಡ್ಬೇಕು ಅಂದ್ರೆ ಸ್ಥಳೀಯ ಭಾಷೆಯನ್ನ ಅಥವಾ ಮಗುವಿನ ಮಾತೃಭಾಷೆಯಿಂದ ಆ ಮಗು ಮಾತನಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ ಮಾತೃಭಾಷೆ ಕನ್ನಡ ಆಗದೆ ಇರುವ ಸಾಧ್ಯತೆ ಇದೆ. ಒಂದು ಇಲ್ಲಿ ಸಣ್ಣ ವಿಚಿತ್ರ ಏನಿದೆ ಅಂದ್ರೆ, ಈಗೇನು ಪೋಷಕರು ನಮ್ಮ ಎದುರಿಗೆ ಅಥವಾ ನಮ್ಮ ಮಾತನ್ನ ಆಡ್ತಾ ಇದೀವಿ ಅಥವಾ ನಾವು ಸೇರ್ಕೊಂಡಿದೀವಿ ಇಲ್ಲಿ, ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿ ಇಂಗ್ಲಿಷ್ ಅನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕಲ್ತೀವಿ. ಆದ್ರೆ ನಿಮ್ಮ ಮಕ್ಳು ಇವತ್ತು ಅಲ್ಲಿ ಏನ್ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತ ನಾನು ಅನ್ಕೊಳ್ತೀನಿ ಅಂತಂದ್ರೆ, ಇಂಗ್ಲಿಷ್ ನಲ್ಲಿ ಕಲಿತಾ ಇದಾರೆ, ಕನ್ನಡವನ್ನ ಇತರ ಭಾಷೆಯಾಗಿ ಕಲಿಯುವಂತ ಅನಿವಾರ್ಯತೆ ಎದುರಾಗಿರಬಹುದು. ಆಗ ನಾವು ಐದನೇ ತರಗತಿನಲ್ಲಿ ಇಂಗ್ಲಿಷ್ ಅನ್ನ ಕಲಿಬೇಕಾದ್ರೆ ಏನ್ ಸಮಸ್ಯೆಗಳನ್ನ ಎದುರಿಸಿದ್ವಿಲ್ಲ. ಒಂದ್ಸರಿ ನಾನೊಂದ್ಸರಿ ಮಗುವಾಗಿ ಯೋಚನೆ ಮಾಡುವ ಪ್ರಯತ್ನ, ಪ್ರಾಥಮಿಕ ಹಂತದ ಶಾಲೆಗಳಿಗೆ ಹೋಗ್ತಿದ್ದಾಗಿನ ದಿನಗಳ ಪ್ರಯತ್ನವನ್ನು ಒಂದ್ಸರಿ ನಾನು ಯೋಚನೆ ಮಾಡ್ಕೊಂಡ್ರೆ ಆಗ ನನಗೆ ವಾಸ್ತವ ಸ್ಥಿತಿ ಅರ್ಥ ಆಗುತ್ತೆ. ಹೌದಲ್ಲ, ಹೊಸ ಭಾಷೆಯನ್ನ ಕಲಿಸ್ಬೇಕಾದ್ರೆ ಮಗುಗೆ ಎಂಥದನ್ನ ಎಂಥ ವಾತಾವರಣ ಸೃಷ್ಟಿ ಮಾಡಬೇಕು, ಎಂಥ ಪರಿಸರವನ್ನ ಸೃಷ್ಟಿ ಮಾಡಬೇಕು, ನನ್ನ ಲ್ಯಾಂಗ್ವೇಜ್ ಹೇಗಿರ್ಬೇಕು, ನನ್ನ ಪದ ಸಂಪತ್ತು ಹೇಗಿರ್ಬೇಕು, ನನ್ನ ಪದ ಬಳಕೆ ಹೇಗಿರ್ಬೇಕು ಹಾಗಂತ ಹೇಳಿ ನನಗೆ ಭಾಷೆ ಚೆನ್ನಾಗಿ ಗೊತ್ತಿದೆ, ತುಂಬಾ ಚಂದ ಗೊತ್ತಿದೆ. ನನಗೆ ಗೊತ್ತು, ನಾಗಮಣ್ಣ ಸರ್ ಅವರಿಗೆಲ್ಲ ಗೊತ್ತಿದೆ, ಬಹಳ ಪ್ರತಿಭಾವಂತರು, ಬಹಳ ಏನು ವಿಷಯವನ್ನ ತಿಳ್ಕೊಂಡಿರ್ತಕ್ಕಂಥ ಅದನ್ನೆಲ್ಲ ತಗೊಂಡೆ ನಾವು ಅಲ್ಲಿ ಹೇಳಲಿಕ್ಕೆ ಆಗತ್ತಾ? ಇಲ್ಲ. ಯಾರಿಗೆ ಏನನ್ನ ಎಷ್ಟನ್ನ ಯಾವಾಗ ಹೇಗೆ ಹೇಳಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿರಬೇಕಾಗ್ತದೆ. ಯಾರಿಗೆ ನಾನು ಹೇಳ್ತಾ ಇದ್ದೀನಿ, ನಾನು ಶಬ್ದಮಣಿ ದರ್ಪಣವನ್ನು ಮಾತಾಡ್ಬೇಕಾಗಿರ್ತಕ್ಕಂಥದ್ದು ಯಾರಿಗೆ, ನಾನು ಸರಳವಾಗಿರ್ತಕ್ಕಂಥ ಕನ್ನಡವನ್ನ ಮಾತಾಡ್ಬೇಕಾಗಿರ್ತಕ್ಕಂಥದ್ದು ಯಾರಿಗೆ ಅನ್ನೋದು ನನ್ನ ಗಮನದಲ್ಲಿ ಇರಬೇಕು. ಇನ್ನೊಂದು ವಿಶೇಷ ಅಂದ್ರೆ, ಇವತ್ತು ಕರ್ನಾಟಕದಲ್ಲಿ ಅಥವಾ ಪ್ರಪಂಚದ ಅನೇಕ ರಾಷ್ಟ್ರಗಳು ಫೈವ್ ಇಸ್ ಏನ್ ನಾನು ಆಗ್ಲಿ ಅಂದ್ರೆ ರಚನಾವಾದಿ ಸಂರಚನಾವಾದಿ ಕನ್ಸ್ಟ್ರಕ್ಟಿವಿಸಮ್ ಅಂತ ನಾವೇನ್ ಕರಿತಾ ಇದೀವಿ, ಆ ಕನ್ಸ್ಟ್ರಕ್ಟಿವಿಸಮ್ ಅಲ್ಲಿ ಮಗು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ನಾಲೆಡ್ಜ್ ಅನ್ನ ಅನ್ನುವಂತ ಮಾತನ್ನ ನಾವು ಒಪ್ಕೊಂಡಿದೀವಿ ಇವತ್ತು. ಅದನ್ನ ಆಚರಣೆಗೆ ತಂದಿದ್ವಿ. ಅದರಲ್ಲಿ ಒಂದು ವಿಧಾನ ಫೈವ್ ಇಸ್ ಅಂತ ಹೇಳಿ. ಫೈವ್ ಇಸ್ ನಲ್ಲಿ ಐದು ಇಗಳ ಸುಗಮ ಕಾರಿಕೆ ಅಂದ್ರೆ ಮಗು ಕಲೀಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಕ್ಕಂಥದ್ದು. ಮೊದಲನೇ ಇ ಎಂಗೇಜ್ ಅಂತ ಹೇಳುತ್ತೆ, ಮಗುವನ್ನ ಎಂಗೇಜ್ ಮಾಡಿ, ಕಲಿಕಾ ಪ್ರಕ್ರಿಯೆಯಲ್ಲಿ ಮಗುವನ್ನ ತೊಡಗಿಸಿ ಅಂತ ಹೇಳುತ್ತೆ. ಎರಡನೇದು ಎಕ್ಸ್ಪ್ಲೋರ್ ಅಂತ ಹೇಳಿ,
ಎಕ್ಸ್ಪ್ಲೋರ್ ಅಂತ ಅಂದ್ರೆ ಆವಿಷ್ಕರಿಸುವಿಕೆ ಅಥವಾ ಪತ್ತೆ ಆಯ್ತಕ್ಕಂಥದ್ದು. ಅಂದ್ರೆ ಕಲಿಕೆ ಏನು ಅಂತ ಗೊತ್ತಾದ ಮೇಲೆ ಮಗು ತೊಡಸ್ಕೋಬೇಕು, ತೊಡಸ್ಕೊಂಡ ನಂತರ ತಾನೇ ಪತ್ತೆ ಹಚ್ಚುತ್ತಾ ಹೋಗ್ಬೇಕಾಗತ್ತೆ. ಆ ನಂತರ ಎಕ್ಸ್ಪ್ರೆಸ್ ಅಥವಾ ಎಕ್ಸ್ಪ್ಲೈನ್ ಸ್ಪಷ್ಟಪಡಿಸ್ತಕ್ಕಂಥದ್ದು ಅಥವಾ ವಿವರಿಸ್ತಕ್ಕಂಥದ್ದು, ತಾನು ಕಲ್ತಿರ್ತಕ್ಕಂಥದ್ದನ್ನ ಪತ್ತೆ ಹಚ್ಚಿಕೊಂಡು ಅಥವಾ ಅದರೊಳಗಡೆ ಕಾರ್ಯವನ್ನ ಮಾಡಿ ಕೆಲಸವನ್ನ ಮಾಡಿ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಂಡು ಅದನ್ನ ವಿವರಿಸ್ಬೇಕು, ಏನು ಎಂತ ಹೇಗೆ ಎಲ್ಲಿ ಅನ್ನೋದನ್ನ ವಿವರಿಸ್ಬೇಕಾಗ್ತದೆ. ಆ ನಂತರ ಎಕ್ಸ್ಪ್ಯಾಂಡ್ ಅಥವಾ ಎಲಬೊರೇಟ್ ಅಥವಾ ವಿಸ್ತರಣೆ ಮತ್ತೆ ದೃಢೀಕರಣ, ಕಲ್ತಿರ್ತಕ್ಕಂಥದ್ದನ್ನ ಪತ್ತೆ ಹಚ್ಚಿದೆ, ಪತ್ತೆ ಹಚ್ಚಿದ್ದನ್ನ ವಿವರಿಸಿದೆ, ವಿವರಿಸಿದ ನಂತರ ದೃಢೀಕರಿಸ್ಕೋಬೇಕಾಗಿದೆ. ಅದ್ರ ನಂತರ ಕೊನೆಯಲ್ಲಿರ್ತಕ್ಕಂಥದ್ದು ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್. ಇವ್ಯಾಲ್ಯೂಯೇಷನ್ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ನಾನು ಎಲ್ಲಿ ಹೋಗ್ಬೇಕಾಗಿತ್ತು, ಎಲ್ಲಿ ಇದ್ದೀನಿ, ಮುಂದಿದೀನೋ ಹಿಂದಿದೀನೋ ಅದನ್ನ ಹೇಳಬೇಕಾಗಿರ್ತಕ್ಕಂಥದ್ದು ಕೆಲಸ ಅಲ್ಲಾಗತ್ತೆ. ಕಲಿಕೆಗೆ ಗುಣಮಟ್ಟವನ್ನ ತಲುಪಿದೆಯಾ ಇಲ್ವಾ, ತಲುಪಲಿಲ್ಲ ಅಂದ್ರೆ ಕೊರತೆ ಏನಿದೆ, ತಲುಪಿದ್ರೆ ಅವನಿಗೆ ಪೂರಕ ಚಟುವಟಿಕೆ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲಿ ಸಿಗತ್ತೆ. ಆ ನಂತರ ಭಾಷೆ, ಸಾಮಾನ್ಯವಾಗಿ ಓದು ಬರಹ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾಕಂದ್ರೆ ಶಕ್ತಕ್ಕಂಥದ್ದು ಓದು ಬರಹವನ್ನ ಭಾಷೆ ಕಲೀಲಿಕ್ಕೆ ಶಾಲೆ ಬೇಕಾಗಿಲ್ಲ. ಹಾಗಾದ್ರೆ ಭಾಷೆ ಕಲೀಲಿಕ್ಕೆ ಏನ್ ಬೇಕಾಗಿದೆ, ಶಾಲೆ ಭಾಷೆ ಕಲೀಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಪರಿಸರ ಅಥವಾ ವಾತಾವರಣ. ಆ ಪರಿಸರ ಸಿಕ್ಕರೆ ಸಹಜವಾಗಿ ಮಗು ಭಾಷೆನ ಕಲಿತಾ ಹೋಗುತ್ತೆ. ಈಗ ಉದಾಹರಣೆಗೆ ನಾವು ಇಲ್ಲಿ ಪುಟ್ಪಾರ್ತಿಗೋ ಇನ್ನೊಂದು ಯಾವ್ದೋ ಒಂದು ಗೋವಾಕೋ ಎಲ್ಲಿಗೋ ಒಂದು ಹೋಗ್ತೀವಿ ಅಂತಂದ್ರೆ ಅಲ್ಲಿ ಯಾವುದೇ ಶಾಲೆ ಹೋಗಿರತಕ್ಕಂಥ ಒಬ್ಬ ಬೀದಿ ಬದಿಯ ವ್ಯಾಪಾರಿ ಆರೇಳು ಭಾಷೆಗಳನ್ನ ಕಲಿತಾನೆ. ಅನಿವಾರ್ಯತೆ ಅವನಿಗೆ ಭಾಷೆಯನ್ನ ಕಲಿಯುವಾಗ ಮಾಡಿರುತ್ತೆ. ಆ ವಾತಾವರಣ ಪರಿಸರದಿಂದ ಅವನು ಭಾಷೆಯನ್ನ ಕಲ್ತಿರ್ತಾನೆ. ಅಂದ್ರೆ ಓದು ಬರಹಕ್ಕೆ ಬರಬೇಕು ಅಂದ್ರೆ ಶಾಲೆನಲ್ಲಿ ನಾವು ಆ ಮಗುವಿಗೆ ಓದೋದನ್ನ ಮೊದಲು ಕಲಿಸ್ಬೇಕು, ಅದರ ನಂತರ ಬರಹವನ್ನ ಕಲಿಸ್ಬೇಕು. ಓದು ಬರಹ ಬರಬೇಕು ಅಂದ್ರೆ ಮೊದಲು ನನಗೆ ಗೊತ್ತಿರತಕ್ಕಂಥದ್ದು, ಗೊತ್ತಾಗಿರ್ಬೇಕಾಗಿರ್ತಕ್ಕಂಥದ್ದು ಯಾವುದು, ಮೂಲ ವರ್ಣಗಳು ಬೇಕು, ಗೊತ್ತಿರಬೇಕು. ವರ್ಣ ಅಂದ್ರೆ ಅಕ್ಷರಗಳು ಗೊತ್ತಿರಬೇಕು. ಪ್ರತಿ ಭಾಷೆನಲ್ಲಿ ಅದರದೇ ಆಗಿರ್ತಕ್ಕಂಥ ಒಂದು ವರ್ಣಮಾಲೆ ಇರುತ್ತೆ. ಬಹಳ ಜನ ಹೇಳೋದನ್ನ ಕೇಳಿದ್ದೀನಿ, ಶಿಕ್ಷಣ ತಜ್ಞರು ಹೇಳ್ತಾರೆ ನಮ್ಮ ಭಾಷೆಯ ವರ್ಣಮಾಲೆಯಷ್ಟು ವೈಜ್ಞಾನಿಕವಾಗಿ ಜೋಡಿಸಲ್ಪಟ್ಟಿರ್ತಕ್ಕಂಥ ವರ್ಣಮಾಲೆ ಪ್ರಪಂಚದಲ್ಲಿ ಇನ್ನೊಂದು ಸಿಗೋದಿಲ್ಲ ಅಂತ. ಯಾಕಂದ್ರೆ ನಮ್ಮ 49 ಅಕ್ಷರಗಳನ್ನ ಅತ್ಯಂತ ವೈಜ್ಞಾನಿಕವಾಗಿ ಜೋಡಿಸಿದ್ದಾರೆ. ಆ ವೈಜ್ಞಾನಿಕವಾಗಿ ಜೋಡಿಸೋದ್ರ ಜೊತೆಗೆ ಅಂದ್ರೆ ಆ ಉತ್ಪತ್ತಿ ಸ್ಥಾನಗಳಿರ್ಬೋದು ಅಥವಾ ಅವುಗಳ ಗುಣಗಳು ಇರ್ಬೋದು ಅವೆಲ್ಲವನ್ನ ಆಧರಿಸಿ, ಈಗ ಉದಾಹರಣೆಗೆ ಕಚಟತಪಗಳು ವರ್ಗಗಳು ನಮ್ಮ ಹತ್ರ ಇದಾವೆ ಅಂತಂದ್ರೆ ಕವರ್ಗ ಅಂದ್ರೆ ಏನು, ಚವರ್ಗ ಅಂದ್ರೆ ಏನು, ಟವರ್ಗ, ತವರ್ಗ, ಪವರ್ಗ, ಅವನ್ ಯಾಕೆ ಅಲ್ಲೇ ಇಡಬೇಕು ಅಂದ್ರೆ ಉತ್ಪತ್ತಿ ಸ್ಥಾನವನ್ನ ಆಧರಿಸಿ ಅಕ್ಷರಗಳನ್ನು ಗುಂಪು ಮಾಡಿರ್ತಕ್ಕಂಥದ್ದು. ಅವರ್ಗೀಯ ಅಂದ್ರೆ ಇದರಿಂದ ಹೊರತಾಗಿರ್ತಕ್ಕಂಥದ್ದನ್ನ, ಅನುನಾಸಿಕ ಅಕ್ಷರಗಳನ್ನೆಲ್ಲ ಕೊನೆಗೆ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸತಕ್ಕಂಥ ಅಕ್ಷರಗಳನ್ನ ಕೊನೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಇದೆಲ್ಲ. ಹಾಗೇನೆ ಕಾಗುಣಿತ, ಈ ಒಂದು 49 ಅಕ್ಷರದ ಜೊತೆಯಲ್ಲಿ 13 ಸ್ವರಚಿಹ್ನೆಗಳು ಅಥವಾ ಸ್ವರಾಕ್ಷರಗಳಿದಾವೆ, ಅವುಗಳನ್ನ ಈ ವ್ಯಂಜನಗಳಿಗೆ ಸೇರಿಸಿದಾಗ ಆಗ್ತಕ್ಕಂಥ ಕಾಗುಣಿತಗಳ ಪರಿಚಯ ಆಗ್ಬೇಕಾಗಿದೆ ನನಗೆ. ಹಾಗೇನೆ ಒತ್ತಕ್ಷರಗಳ ಪರಿಚಯ ಆಗ್ಬೇಕಾಗಿದೆ. ಕನ್ನಡ ಭಾಷೆಯಲ್ಲಿ ಒತ್ತಕ್ಷರಗಳನ್ನ 3 ವಿಧವಾಗಿ ವಿಂಗಡಿಸ್ತಾರೆ. ಹಾಗೆ ವರ್ಣಮಾಲೆಯನ್ನ ನಾವು 3 ವಿಧವಾಗಿ ವಿಂಗಡಿಸ್ತೀವಿ, ಸ್ವರ, ವ್ಯಂಜನ, ಯೋಗ ಭಾಗಗಳು ಅಂತ. ಅದೇ ರೀತಿ ಒತ್ತಕ್ಷರವನ್ನು 3 ಭಾಗ ಮಾಡ್ತಾರೆ. ಒಂದು ತಲೆಕಟ್ಟು ಸಹಿತ ಮೂಲಾಕ್ಷರವನ್ನ ಹೋಲ್ತಕ್ಕಂಥ ಒತ್ತಕ್ಷರಗಳು, ಮೂಲಾಕ್ಷರವನ್ನ ಹೋಲ್ತಕ್ಕಂಥದ್ದು ಅಂದ್ರೆ ತಲೆಕಟ್ಟು ಎಲ್ಲ ಏನ್ ಅಕ್ಷರ ಮೂಲಾಕ್ಷರ ಇರುತ್ತೋ ಅದೇ ರೀತಿಯಲ್ಲಿ ಬಳಸ್ತಕ್ಕಂಥದ್ದು. ಅದರ ನಂತರ ಎರಡನೇದು ತಲೆಕಟ್ಟು ರಹಿತವಾಗಿರ್ತಕ್ಕಂಥ ಮೂಲಾಕ್ಷರಗಳು, ವಿಭಿನ್ನ ಒತ್ತಕ್ಷರಗಳು. ಒಬ್ಬ ವಿಭಿನ್ನ ಒತ್ತಕ್ಷರಗಳಿಗೆ ಬಂದಾಗ ಅಲ್ಲಿ ಬಹಳ ಈಸಿಯಾಗಿ ಹೇಳ್ತಾರೆ, ಮಂತ್ರಾಲಯ, ಮಾನಾ ತಾರಾಲಯ ಇದೆಯಲ್ಲ, ಇಷ್ಟ ಅಕ್ಷರ ಮಾತ್ರ ವಿಭಿನ್ನ ಅಂದ್ರೆ ಅದು ಮೂಲಾಕ್ಷರವನ್ನು ಹೋಲೋದಿಲ್ಲ, ತಲೆಕಟ್ಟು ರಹಿತವಲ್ವೋ ಅಲ್ಲ. ಈಗ ಉದಾಹರಣೆಗೆ ರಾವತ್ ಇರ್ಬೋದು, ತಾವತ್ ಇರ್ಬೋದು, ಮಾವತ್ ಇರ್ಬೋದು, ಇವೆಲ್ಲವು ಇವುಗಳಿಗೆಲ್ಲ ಯಾವಕ್ಕಾರ ಮುಂದೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಆಮೇಲೆ ಈ ಅಕ್ಷರಗಳ ಪರಿಚಯ ಆದ್ಮೇಲೆ ಪದಗಳ ಪರಿಚಯ ಆಗ್ಬೇಕು, ವಾಕ್ಯಗಳ ಪರಿಚಯ ಆಗ್ಬೇಕು. ಆ ನಂತರ ಈ ಸ್ವರ ಮತ್ತೆ ವ್ಯಂಜನಗಳಿಗೆ ದ್ವಿತೀಯಕ ಚಿಹ್ನೆಗಳ ಪರಿಚಯ ಆಗ್ಬೇಕು ಅಂತ ಹೇಳ್ತಾರೆ. ದ್ವಿತೀಯಕ ಚಿಹ್ನೆಗಳು ಅಂದ್ರೆ ಅದು ಕಾಗುಣಿತ ಇರ್ಬೋದು, ಅಥವಾ ಈಗ ಉದಾಹರಣೆಗೆ ವ್ಯಂಜನದ ದ್ವಿತೀಯಕ ಒತ್ತಕ್ಷರ ಅಂತಾರೆ, ಸ್ವರಗಳ ದ್ವಿತೀಯ ಗುಣಿತಾಕ್ಷರಗಳು ಅಂತ. ಆ ನಂತರ ಮಗು ಉಕ್ತಲೇಖನ, ಪ್ರಾರಂಭಿಕ ಹಂತದಲ್ಲಿ ಇವೆಲ್ಲ ಆದಮೇಲೆ ಉಕ್ತಲೇಖನ ಯಾಕೆ ಬೇಕು ಅಂದ್ರೆ ಬಹಳ ಇಂಪಾರ್ಟೆಂಟ್. ಉಕ್ತಲೇಖನ ಯಾಕೆ ಅಂತ ಅಂದ್ರೆ ಮುಂದನ ನಾವು ಗಮನಿಸ್ಬೇಕಾಗತ್ತೆ. ಉಕ್ತಲೇಖನದಲ್ಲಿ ನಾವು ಹೇಳಿದ್ದನ್ನ ಬರೀತಾನಲ್ಲ ಅಂತ ಅಷ್ಟೇ ಅಲ್ಲ ನನ್ನ ಮನಸ್ಸಿನಲ್ಲಿ ಬರಬೇಕಾಗಿರ್ತಕ್ಕಂಥದ್ದು, ಮಗು ನಾನು ಹೇಳಿದ್ದನ್ನ ಅರ್ಥೈಸ್ಕೊಳ್ತಾ ಇದೆ, ಅರ್ಥೈಸ್ಕೊಂಡ ನಂತರ ಅದನ್ನ ಶಬ್ದ ರೂಪಕ್ಕೆ ಅದನ್ನ ಅಥವಾ ಲಿಪಿ ರೂಪಕ್ಕೆ ತಗೊಂಡ್ ಬರ್ತಾ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಲಿಸಿದ್ದನ್ನ ನಾನು ಬರಹ ರೂಪಕ್ಕೆ ತರ್ತಕ್ಕಂಥದ್ದು. ಅದ್ರ ನಂತರ ನಾವು ಭಾಷೆಯನ್ನ ಕಲಿಸ್ಬೇಕಾದ್ರೆ ಬೇರೆ ಬೇರೆ ರೀತಿಯ ಕಲಿಕೋಪಕರಣಗಳನ್ನ ಬಳಸ್ಬೇಕಾಗತ್ತೆ. ಇಲ್ಲಿ ಒಂದು ಸಣ್ಣ ಒಂದು ಗೀತೆ ಇದೆ, ಅದನ್ನ ಒಂದ್ಸರಿ ನೋಡುವ. ಅಂದ್ರೆ ಒಬ್ಬ ಟೀಚರ್ ಹೇಗೆ ಅಕ್ಷರಗಳನ್ನ ಮಕ್ಕಳಿಗೆ ಹೇಳಿಕೊಡ್ತಾರೆ, ಕಲಿಸ್ತಾರೆ, ಕಲಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಹೇಳಿ.
ನಿಮ್ಮ ವಿಡಿಯೋ ಲಿಂಕ್ ಅನ್ನು ಒತ್ತಬೇಕು ರವೀಂದ್ರ ಸರ್ ವಿಡಿಯೋ ಬರ್ತಾ ಇದೆಯಲ್ಲ ಇಲ್ಲ ವಿಡಿಯೋ ಬರ್ತಿಲ್ಲ ವಿಡಿಯೋ ಲಿಂಕ್ ಅನ್ನು ಒತ್ತಬೇಕು ವಿಡಿಯೋ ಬರ್ತಿಲ್ಲ ಎಸ್ ಸರ್ ವಿಡಿಯೋ ಕಾಣ್ತಾ ಇಲ್ಲ ಸರ್ ವಿಡಿಯೋ ವಿಡಿಯೋ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ರವೀಂದ್ರ ಶೇರ್ ಆಗ್ತಾ ಇದೆ ಸರ್ ಇದು ವಿಡಿಯೋ ಬರಲ್ಲ ಅನ್ಸುತ್ತೆ ಮೋಸ್ಟ್ಲಿ ಪಿಪಿಟಿ ಅಷ್ಟೇ ಮಾಡಬಹುದು ಅನ್ಸುತ್ತೆ ಓಕೆ ಸರ್ ಗೊತ್ತಿರೋ ಹಾಗೆ ಓಕೆ ಮುಂದುವರಿಸಿ ಸರ್ ತೊಂದರೆ ಇಲ್ಲ ನಿಮ್ಮ ಪಿಪಿಟಿ ಹೋಗ್ಬೇಕು ಮತ್ತೆ ಈಗ ಕಲಿಕೆ ಈ ರೀತಿ ಎರಡು ವಿಡಿಯೋಗಳನ್ನ ತೋರಿಸೋ ಪ್ರಯತ್ನ ಯಾಕೆ ಮಾಡಿದೆ ಅಂದ್ರೆ ಮಗುವಿಗೆ ಒಂದಕ್ಕಿಂತ ಹೆಚ್ಚು ಇಂದ್ರಿಯಗಳನ್ನ ಬಳಸಿ ಮಾಡ್ತಕ್ಕಂತ ಕಲಿಕೆ ಇದೆಯಲ್ಲ ಇದು ಶಾಶ್ವತವಾಗಿರ್ತಕ್ಕಂಥ ಕಲಿಕೆಯನ್ನ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ ಸರ್ ಕಾಣಿಸ್ತಾ ಇದೆಯಲ್ಲ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಇಂದ್ರಿಯಗಳನ್ನ ಮಗು ಬಳಸ್ಬೇಕು ಅಂತಂದ್ರೆ ಆಲಿಸ್ಬೇಕು ಕಣ್ಣಿಂದ ನೋಡಬೇಕು ಆಲಿಸಿದನ್ನ ಅರ್ಥೈಸ್ಕೋಬೇಕು ನೋಡ್ತಾ ಇರೋದಕ್ಕೆ ಆ ಶಬ್ದ ಮತ್ತು ಆ ಒಂದು ಘಟನೆ ನಡೀತಾ ಇರ್ತಕ್ಕಂಥದ್ದು ಏನಿದೆ ಅದಕ್ಕೆ ಸಂಬಂಧವನ್ನ ಕಲ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮಲ್ಲಿ ಬಹಳಷ್ಟು ಇಂತಹ ಚಟುವಟಿಕೆಗಳನ್ನ ಬಳಸ್ತೀವಿ ಆಮೇಲೆ ಈಗ ನಲಿಕಲಿಗೆ ನಾವು ಬರೋದಾದ್ರೆ ನಲಿಕಲಿನಲ್ಲಿ ಒಟ್ಟು ನಾವು ಈ ಒಂದು ಚಟುವಟಿಕೆಗಳನ್ನ ಆರು ಹಂತಗಳಾಗಿ ವಿಂಗಡಣೆ ಮಾಡಿದೆ ಆರು ಹಂತ ಯಾಕೆ ಬೇಕು ಆ ಹಂತವನ್ನ ಮಾಡದೇ ಇದ್ರೆ ಏನಾಗ್ತದೆ ಅಂತ ಅಂದ್ರೆ ಮೊದಲನೇದಾಗಿ ಮಗುವನ್ನ ಕಲಿಕೆಗೆ ಸಿದ್ಧ ಮಾಡ್ಬೇಕಾಗಿದೆ ಸಿದ್ಧ ಮಾಡ್ಬೇಕು ಯಾಕಂದ್ರೆ ಮಗು ಮನೆಯಿಂದ ಬಂದಿರುತ್ತೆ ಬೇರೆ ಬೇರೆ ಪರಿಸರದಿಂದ ಬಂದಿರುತ್ತೆ ಬೇರೆ ಬೇರೆ ಹಂತದಿಂದ ಬಂದಿರತಕ್ಕಂಥ ಮಗುವಿಗೆ ತರಗತಿ ವಾತಾವರಣಕ್ಕೆ ಮಗುವನ್ನ ಸಿದ್ಧ ಮಾಡ್ಬೇಕಾಗಿದೆ ಸಿದ್ಧ ಮಾಡುವಂತಹ ಸಂದರ್ಭ ಬಂದಾಗ ನಾವು ಮಗುವಿಗೆ ಎಲ್ಲರನ್ನ ಸೇರಿಸ್ಕೊಂಡು ಒಂದು ಆ ಪೂರ್ವಸಿದ್ಧತಾ ಚಟುವಟಿಕೆಯನ್ನ ಸಾಮಾನ್ಯವಾಗಿ ಪೂರ್ವಸಿದ್ಧತಾ ಚಟುವಟಿಕೆ ಅಂದ್ರೆ ಕಥೆಯನ್ನು ಹೇಳ್ತಕ್ಕಂಥದ್ದಿರ್ಬೋದು ಹಾಡುಗಳನ್ನ ಹೇಳ್ತಕ್ಕಂಥದ್ದಿರ್ಬೋದು ಅಭಿನಯ ಗೀತೆಗಳನ್ನ ಹೇಳ್ತಕ್ಕಂಥದ್ದಿರ್ಬೋದು ಆ ಮೂಲಕ ಮಗುವಿನ ಮನಸ್ಸನ್ನ ತರಗತಿ ಕೊಠಡಿಗೆ ಸಿದ್ಧ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅದ ಆದ್ಮೇಲೆ ಎರಡನೇ ಚಟುವಟಿಕೆಯಾಗಿ ನಾವು ಮಾಡ್ತಕ್ಕಂಥದ್ದು ಕಲಿಕಾ ಪೂರಕ ಚಟುವಟಿಕೆ ಕಲಿಕಾ ಪೂರಕ ಚಟುವಟಿಕೆ ಯಾಕೆ ಬೇಕಾಗಿದೆ ಅಂತಂದ್ರೆ ಎರಡು ಉದ್ದೇಶ ಪ್ರಧಾನವಾಗಿರ್ತಕ್ಕಂಥ ಎರಡು ಉದ್ದೇಶಗಳು ನಮ್ಮ ಎದುರಿಗಿದೆ ಒಂದು ಮಗುವಿನ ಪೂರ್ವಜ್ಞಾನ ಏನು ಅಂತ ಗೊತ್ತಾಗಬೇಕಾಗಿದೆ ನನಗೆ ಮಗು ಏನನ್ನ ತಿಳ್ಕೊಂಡಿದ್ದಾನೆ ಅಂತ ಗೊತ್ತಾಗಬೇಕಾಗಿದೆ ಎರಡನೇದಾಗಿ ನಾನು ಏನನ್ನ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಆ ಕಲಿಸ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದಕ್ಕೆ ನನಗೆ ಬೇಕಾಗಿರ್ತಕ್ಕಂತ ಪೂರ್ವಜ್ಞಾನ ಮಗುವಿನ ಹತ್ರ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗಿದೆ ಒಂದು ಪೂರ್ವಜ್ಞಾನ ಏನಿದೆ ಅನ್ನೋದನ್ನ ನೋಡೋದು ಎರಡನೇದು ಕಲಿಕೆಗೆ ನಾನು ಮಾಡ್ಬೇಕಾಗಿರೋ ಕಲಿಕೆಗೆ ಮಗುವಿನ ಮನಸ್ಸನ್ನ ಸಿದ್ಧ ಮಾಡ್ತಕ್ಕಂಥದ್ದು ಈ ಎರಡು ಕೆಲಸವನ್ನ ಮಾಡೋ ಸಲುವಾಗಿ ನಾವು ಕಲಿಕಾ ಪೂರಕ ಚಟುವಟಿಕೆಯನ್ನ ಮಾಡ್ತೀವಿ ಮೂರನೇ ಹಂತ ಬಹಳ ಪ್ರಧಾನವಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಹಂತ ಕಲಿಕಾಂಶ ಹಂತ ಈ ಕಲಿಕಾಂಶ ಹಂತದಲ್ಲಿ ಮಗುವಿಗೆ ನಾನು ಏನನ್ನ ಕಲಿಸ್ಬೇಕು ಅಂತ ಹೊಡ್ತಾ ಇದ್ದೀನಲ್ಲ ಏನನ್ನ ಹೇಳ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಲ್ಲ ಮಗು ಏನನ್ನ ಕಲಿಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀನಲ್ಲ ಆ ಕಲಿಬೇಕು ಅಂತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥದ್ದಕ್ಕೆ ನನಗೆ ಕಲಿಬೇಕಾಗಿರ್ತಕ್ಕಂಥಕ್ಕೆ ಪರಿಸರವನ್ನ ಸನ್ನಿವೇಶವನ್ನ ಸೃಷ್ಟಿ ಮಾಡುವಂತ ಪ್ರಯತ್ನ ಮಗುವಿಗೆ ಕಲಿಕೆಯನ್ನ ಕಟ್ಕೊಳ್ಳಿಕ್ಕೆ ಅವಕಾಶವನ್ನ ಒದಿಸಿಕೊಡ್ತಕ್ಕಂಥ ಕೆಲಸ ತಾನೇ ಸ್ವತಃ ನಿಂತು ಮಗುವಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗತ್ತೆ ಆ ನಂತರ ಮಗು ಕಲ್ತಿದೆ ಈಗ ಕಲ್ತಾದ್ಮೇಲೆ ಏನ್ ಮಾಡ್ಬೇಕು ಕಲ್ತಾದ್ಮೇಲೆ ಎರಡನೇ ಹಂತ ಅಭ್ಯಾಸ ಹಂತ ನಾಲ್ಕನೇ ಹಂತ ಅಭ್ಯಾಸ ಹಂತ ಅಂತೇಳಿ ಇದನ್ನು ಪುನರ್ಬಲನ ಹಂತ ಅಂತ ಕರೀತಾರೆ ಇಲ್ಲಿ ನಾವು ನಲಿಕಲಿನಲ್ಲಿ ಇದು ಗೆಳೆಯರ ಸಹಾಯದಿಂದ ನಡೀತಕ್ಕಂತ ಕೆಲಸ ಆಗತ್ತೆ ಆದ್ರೆ ಕಲ್ತಿರ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಬೇಕಾಗಿದೆ ಮಗು ಆ ಅಭ್ಯಾಸ ಮಾಡುವ ಮೂಲಕ ಮಗು ಗಟ್ಟಿ ಮಾಡ್ಕೋಬೇಕಾಗಿದೆ ಐದನೇ ಹಂತಕ್ಕೆ ಬಂದ್ರೆ ಅದನ್ನ ಬಳಕೆ ಹಂತ ಅಂತ ಹೇಳ್ತೀವಿ ತಾನು ಕಲ್ತಿದ್ದಾನೆ ಶಿಕ್ಷಕರ ಸಹಾಯದಲ್ಲಿ ಶಿಕ್ಷಕರ ನೇತೃತ್ವದಲ್ಲಿ ಅಥವಾ ಅವರ ಮಾರ್ಗದರ್ಶನದಲ್ಲಿ ಮಗು ಕಲ್ತಿದೆ ಕಲ್ತಾದ ಮೇಲೆ ಗೆಳೆಯನ ಸಹಾಯದಲ್ಲಿ ಅದನ್ನ ಅಭ್ಯಾಸ ಮಾಡಿದೆ ಅಭ್ಯಾಸ ಮಾಡಿದ್ದನ್ನ ಹೊಸ ಸನ್ನಿವೇಶದಲ್ಲಿ ಬಳಸ್ಬೇಕಾಗಿದೆ ಯಾಕಂದ್ರೆ ನನ್ನ ಕಲಿಕೆ ಗಟ್ಟಿ ಆಗ್ಬೇಕು ಅಂತಂದ್ರೆ ಹೊಸ ಸನ್ನಿವೇಶದಲ್ಲಿ ಅದನ್ನ ಗಟ್ಟಿ ಮಾಡ್ಕೋಬೇಕಾಗಿದೆ ಅಥವಾ ಅದನ್ನ ಬಳಸಿ ನನ್ನ ನಾಲೆಡ್ಜ್ ಅನ್ನ ಚೆಕ್ ಮಾಡ್ಕೋಬೇಕಾಗಿದೆ ಕೊನೆ ಹಂತ ನಾನು ಏನನ್ನ ಕಲಿಬೇಕು ಅಂತ ಇದ್ದೆ ಅಥವಾ ಏನನ್ನ ಕಲಿಬೇಕು ಅಂತ ಶಿಕ್ಷಕ ನಿರ್ಧರಿಸಿದ್ರು ಅದನ್ನ ಕಲ್ತಿದಾರ ಇಲ್ವಾ ಮಗು ಅನ್ನೋದನ್ನ ಪರಿಶೀಲನೆ ಮಾಡ್ಲಿಕ್ಕೋಸ್ಕರ ಇರ್ತಕ್ಕಂಥದ್ದು ಮೌಲ್ಯಮಾಪನ ಚಟುವಟಿಕೆ ಇದು ಸ್ವಕಲಿಕೆನಲ್ಲಿ ನಡೆಯುತ್ತೆ ವಿಶೇಷ ನಲಿಕಲಿದೇನು ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಪರೀಕ್ಷೆಗಳು ಇಲ್ಲ ಹಾಗಾದ್ರೆ ಮೌಲ್ಯಮಾಪನ ಹೇಗ್ ಮಾಡ್ತಾರೆ ಮೌಲ್ಯಮಾಪನವನ್ನ ಆಟಗಳ ಮುಖಾಂತರ
ಅಥವಾ ಬೇರೆ ಬೇರೆ ಗೆಳೆಯರ ಜೊತೆನಲ್ಲಿ ಸೇರ್ಕೊಂಡು ಯಾವುದೋ ಒಂದು ಚಟುವಟಿಕೆ ಮಾಡುವ ಮುಖಾಂತರ ಮಾಡುತ್ತೆ. ಈಗ ಉದಾಹರಣೆಗೆ ನೆನಪಿನ ಆಟ ಅಂತಕ್ಕಂಥ ಒಂದು ಚಟುವಟಿಕೆ ಇದೆ ಅಂತ ಇಟ್ಕೊಳ್ಳಿ. ನೆನಪಿನ ಆಟ ಮಗುಗೆ ಆಟ ಅಂತ ಕೇಳಿದ ತಕ್ಷಣ ಖುಷಿ ಆಗ್ತದೆ, ಆದ್ರೆ ಅಲ್ಲಿ ಮಾಡ್ತಿರ್ತಕ್ಕಂಥದ್ದು ಇಂಡೈರೆಕ್ಟ್ ಆಗಿ ಮಗುವಿನ ಕಲಿಕೆಯನ್ನ ಪರಿಶೀಲನೆ ಮಾಡ್ತಕ್ಕಂತಹ ಕೆಲಸ ಶಿಕ್ಷಕ ಮಾಡ್ತಾನೆ. ಆದ್ರೆ ಮಗು ತಾನು ಆಟವಾಗಿ ಅದರೊಳಗಡೆಗೆ ಭಾಗವಹಿಸ್ತದೆ. ಇನ್ನು ಈಗ ನಲಿ ಕಲಿಗೆ ಸಂಬಂಧಪಟ್ಟಾಗೆ ಯಾವತ್ತಾದ್ರೂ ಅವಕಾಶ ಸಿಕ್ಕಾಗ ಅದ್ರ ಬಗ್ಗೆ ಮಾತಾಡ್ತೀನಿ, ಯಾಕಂದ್ರೆ ಅದು ತುಂಬಾನೇ ಇದೆ. 31 ಚಟುವಟಿಕೆಗಳನ್ನ ನಾವು ಮಾಡ್ತೀವಿ, ಒಟ್ಟು 31 ಚಟುವಟಿಕೆಗಳನ್ನ ನಲಿಕಲಿ 1ನೇ ತರಗತಿನಲ್ಲಿ ಮಗು ಮಾಡುತ್ತೆ. ಏನಕ್ಕೋಸ್ಕರ ಮಾಡುತ್ತೆ ಅಂದ್ರೆ ಕೇವಲ 49 ವರ್ಣಮಾಲಾ ಅಕ್ಷರಗಳನ್ನ 8 ಸ್ವರಾಕ್ಷರಗಳನ್ನ ಕಲೀಲಿಕ್ಕೆ ಇಷ್ಟು ಚಟುವಟಿಕೆಯನ್ನ ಮಾಡುತ್ತೆ. ಆ ಚಟುವಟಿಕೆ 295 ಸಾರಿ ಒಟ್ಟು ರಿಪೀಟ್ ಆಗ್ತದೆ ಬೇರೆ ಬೇರೆ ಹಂತದಲ್ಲಿ. ಅಂದ್ರೆ ನಾವು 17 ಮೈಲಿಗಲ್ಲು ಅಂತ ಮಾಡ್ಕೊಂಡಿದ್ವಿ, ಅಕ್ಷರಗಳನ್ನ 10 ಗುಂಪುಗಳನ್ನಾಗಿ ಮಾಡಿ 7 ಸ್ವರಚಿಹ್ನೆಗಳ ಪರಿಚಯಕ್ಕೋಸ್ಕರ 7 ಮೈಲಿಗಲ್ಲು. ನಮ್ಮಲ್ಲಿ ಪಾಠ ಅಥವಾ ಅಧ್ಯಾಯ ಅಂತ ಏನ್ ಕರಿತೀವಿ ಅದಕ್ಕೆ ಮೈಲಿಗಲ್ಲು ಅಂತ ಕರಿತೀವಿ. ಆ ಮೈಲಿಗಲ್ಲುಗಳನ್ನ ಸಾಧಿಸ್ಲಿಕ್ಕೆ ಚಟುವಟಿಕೆಗಳನ್ನ ಜೋಡಿಸಿದೀವಲ್ಲ ಅದನ್ನ ಮೆಟ್ಟಿಲು ಅಂತ ಕರಿತೀವಿ. ಈಗ ಉದಾಹರಣೆಗೆ 295 ಮೆಟ್ಲನ್ನ ಮುಗಿಸಿ ಅವನು ಮುಗಿಸಿದಾಗ ಅವನು 1ನೇ ತರಗತಿಯನ್ನ ಮುಗಿಸಿದಾನೆ ಅಂತ ಅರ್ಥ. ಅದ್ರ ನಂತರ ಈಗ ಒಟ್ಟು ಇಲ್ಲಿ ಹಾಡು ಇರ್ಬೋದು, ಕತೆ ಇರ್ಬೋದು, ಸರಳ ಸಂಭಾಷಣೆ ಇತ್ಯಾದಿಗಳು ಅಂತೆ ಪ್ರಶ್ನೋತ್ತರ, ವರ್ಣಮಾಲೆ, ಸಾಧನ, ಚಿತ್ರಸಹಿತ ವಾಕ್ಯ, ಚಿತ್ರಗಳಿಗೆ ಪದ ಹೊಂದಿಸು, ಆಶಾ ಆಟ, ಪದಬಂಧ, ಪದಗಳಾಟ, ಗೆಲುವಿನಾಟ, ಓದಿ ಉತ್ತರಿಸು, ವಾಚಕಗಳು, ನೆನಪಿನಾಟ, ನನ್ನ ಸಾಧನೆ, ಸಮಗ್ರ ಮೌಲ್ಯಮಾಪನ, ಅಭ್ಯಾಸ ಪುಸ್ತಕ. ಅಂದ್ರೆ ಈ ರೀತಿಯಲ್ಲಿ 31 ಚಟುವಟಿಕೆಗಳು ನಮ್ಮ ಹತ್ರ ಇದಾವೆ. ಆ 31 ಚಟುವಟಿಕೆಗಳ ಮುಖಾಂತರ ಮಗು ಕಲ್ತ್ಕೊಳ್ಳಿಕ್ಕೆ ಅವಕಾಶವನ್ನ ಒದಿಸ್ಕೊಡುತ್ತೆ. ಇಲ್ಲಿ ಒಂದು ಸಣ್ಣ ಚಟುವಟಿಕೆಯನ್ನ ನಿಮ್ಮ ಎದುರಿಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಇದನ್ನ ಜಾರುಪಟ್ಟಿ ಅಂತ ಹೇಳಿ ಕರೀತಾರೆ. ಆ ಜಾರುಪಟ್ಟಿಯಲ್ಲಿ ನೋಡಿ, ಈಗ ಇಲಿ ಇದೆ ಇದೆಯಲ್ವಾ, ಆ ಅನ್ನುವಂತ ಸ್ವರ ಚಿಹ್ನೆಯನ್ನ ಅಥವಾ ಸ್ವರಾಕ್ಷರವನ್ನ ಮಗು ಪರಿಚಯ ಮಾಡಿಸ್ಬೇಕು ಅಂತಂದ್ರೆ ಒಂದೊಂದು ಇಲ್ಲಿ ಇದನ್ನ ಬೇಸ್ ಕಾರ್ಡ್ ಮತ್ತೆ ಸ್ಟಿಪ್ ಕಾರ್ಡ್ ಅಂತ ಕರೀತಾರೆ. ಈ ಸ್ಟಿಪ್ ಕಾರ್ಡ್ ಅನ್ನ ಹೇಳಿದ್ರೆ ಅದು ಅಲ್ಲಲ್ಲೇ ಕೂತ್ಕೊಳ್ಳುತ್ತೆ. ಇಲ್ಲಿ 2 ರೀತಿಯಲ್ಲಿ ಇಲಿ ಏನ ನಾವು ಕಲಿಸ್ಬೇಕಾಗಿ ತೋರಿಸ್ಬೇಕಾಗಿದೆ ಮಗುಗೆ, ಹಾಗಾಗಿ 2 ರೀತಿಯ ಕಾರ್ಡ್ಗಳನ್ನ ನಾನು ಇಲ್ಲಿ ಪ್ರದರ್ಶನ ಮಾಡಿದ್ದೀನಿ. ಇದು ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಕಾಣ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ ರವೀಂದ್ರ, ಕಾಣಿಸ್ತಾ ಇದೆ ಸರ್. ನಾನು ಕೈಯಲ್ಲಿ ಕಾಣಿಸ್ತಾ ಇದೆಯಾ ಸರ್? ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಇದನ್ನೇ ನಾವು ಸ್ವರ ಚಿಹ್ನೆ ಪರಿಚಯ ಮಾಡ್ಲಿಕ್ಕೋಸ್ಕರ ಇಲ್ಲಿ ನೋಡಿ, ಯಾ ಅನ್ನೋದಕ್ಕೆ ಇಲಿ ಸೇರಿದ್ರೆ ಏನಾಗುತ್ತೆ, ಆ ಮಗು ಸ್ವತಃ ಮಾಡಿ ಕಲಿತಾ ಹೋಗ್ತಾನೆ. ಈ ರೀತಿಯಲ್ಲಿ ಮಗು ಕಲಿತಾ ಹೋಗ್ಲಿಕ್ಕೆ ಚಟುವಟಿಕೆಗಳು ನಾವು ನಲಿಕಲ್ಲಿನಲ್ಲಿ ತುಂಬಾನೇ ಚಟುವಟಿಕೆ ಇದೆ. ಇದು ಒಂದು ಉದಾಹರಣೆಯನ್ನ ನನಗೆ ಹೇಳ್ತಾ ಇದ್ದೀನಿ. ಇದ್ರ ನಂತರ ನಾವು 5 ಅಕ್ಷರಗಳನ್ನ, ಅಂದ್ರೆ ನಾನು ಆಗ್ಲೇ ಅಂದೆ ನಲಿಕಲ್ಲಿನಲ್ಲಿ ವರ್ಣಮಾಲಾ ಅಕ್ಷರವನ್ನ 49 ಅಕ್ಷರವನ್ನ 10 ಗುಂಪುಗಳಾಗಿ ವಿಂಗಡಣೆ ಮಾಡ್ಕೊಂಡು ಮಗುವಿನ ಕಲಿಕೆಯ ದೃಷ್ಟಿಯಿಂದ ಬಳಕೆಯ ದೃಷ್ಟಿಯಿಂದ ಇವುಗಳನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಾವು ಜವಾಬನ ಅಂತಕ್ಕಂತ 5 ಅಕ್ಷರಗಳನ್ನ ಕಲಿಸ್ಲಿಕ್ಕೆ ನಾವು ಏನೆಲ್ಲ ಚಟುವಟಿಕೆಯನ್ನ ಮಾಡ್ತೀವಿ ಅನ್ನೋದನ್ನ ಒಂದ್ಸರಿ ಗಮನಿಸೋಣ. ಒಟ್ಟು 18 ರೀತಿಯ ಚಟುವಟಿಕೆ ನಾನು ಆಗ್ಲೇ ಹೇಳಿದ್ನಲ್ಲ, ಮೈಲಿಗಲ್ಲು ಜವಾಬನ ಕಲಿತಕ್ಕಂಥದ್ದು ಕಾಣ್ತಾ ಇದೆಯಲ್ಲ. ಇಲ್ಲಿ ಮೈಲಿಗಲ್ಲು ಜವಾಬನ ಕಲೀಲಿಕ್ಕೆ ಒಟ್ಟು ನಾವು 18 ರೀತಿಯ ಚಟುವಟಿಕೆಯನ್ನ ಮಾಡ್ತಾ ಇದೀವಿ. ಅದು ಒಂದೊಂದಾಗಿ ಆ ಚಟುವಟಿಕೆಗಳನ್ನ ನೋಡುವ ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ ನೋಡಿ, ಇಲ್ಲಿ ತಾರಾನಾಥ ಇದನ್ನ ಗುಣಿತಾಕ್ಷಿ ಮತ್ತೆ ಸೀತಾಫಲ ಅಂತ ಹೇಳಿ ಕರೀತಾರೆ. ಮೊದಲಿಗೆ ಮಗು ಭಾಷೆಯನ್ನ ಕಲಿಯೋದಕ್ಕೆ ಅಕ್ಷರ ವರ್ಣಮಾಲೆಯನ್ನ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ತನ್ನ ಸ್ನಾಯುಗಳನ್ನ ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕಾಗಿದೆಯಲ್ಲ. ಆ ಸ್ನಾಯುಗಳ ಹೊಂದಾಣಿಕೆಯನ್ನ ಮಾಡ್ಕೋಬೇಕು ಅನ್ನೋಂತ ಉದ್ದೇಶದಿಂದ 2 ಫೈಬರ್ ಶೀಟ್, ಅಂದ್ರೆ ಫೈಬರ್ ಶೀಟ್ ನಲ್ಲಿ ಇದು ಕಟ್ ಆಗಿರುತ್ತೆ. ಸೀತಾಫಲದ ರೂಪದಲ್ಲಿ ಅಕ್ಷರಗಳ ಏನು ಸ್ಟ್ರೋಕ್ಸ್ ಇದೆಯಲ್ಲ, ಅವುಗಳನ್ನ ಜೋಡಿಸಿ ಸೀತಾಫಲ ರೂಪವನ್ನು ಕೊಟ್ಟಿದೆ. ಹಾಗಾಗಿ ಅದನ್ನ ಸೀತಾಫಲ ಚಟುವಟಿಕೆ ಅಂತ ಕರೀತಾರೆ. ಇದು ಹಾಳೆನಲ್ಲಿ ಕೊಟ್ಟಿರುತ್ತೆ, ಅದನ್ನ ಯಾವ್ದಾದ್ರು ಒಂದು ಫೈಬರ್ ಶೀಟ್ಗೆ ಅಥವಾ ಬೇರೆ ದಪ್ಪದ ಶೀಟ್ಗೆ ಅಂಟಿಸಿ ಆ ವೈಟ್ ಕಾಣಿಸ್ತಿರ್ತಕ್ಕಂಥದನ್ನ ಕಟ್ ಮಾಡಿದ್ರೆ ಮಗು ಅದ್ರ ಒಳಗಡೆಗೆ ಬಳಪವನ್ನ ಆಡಿಸ್ಬೇಕು, ಕೈ ಬೆರಳನ್ನ ಆಡಿಸ್ಬೇಕು ಅಥವಾ ಪೆನ್ ಅನ್ನ ಆಡಿಸ್ಬೇಕು, ಹಾಳೆ ಮೇಲೆ ಆಕಾರವನ್ನ ಗುರುತಿಸಬೇಕು. ಆ ಮೂಲಕ ಬರವಣಿಗೆಗೆ ಪೂರಕವಾಗಿ ತನ್ನ ಸ್ನಾಯುಗಳನ್ನ ಮಗು ರೆಡಿ ಮಾಡ್ಕೋಬೇಕಾಗಿದೆ. ಇದು ಮೊದಲನೇ ಚಟುವಟಿಕೆ. ಪಕ್ಕದಲ್ಲಿರ್ತಕ್ಕಂಥದ್ದು ಗುಣಿತಾಕ್ಷಿ ಅಂತ ಅಂದ್ರೆ ಗುಣಿತ ಚಿಹ್ನೆಗಳು, ಸ್ವರ ಚಿಹ್ನೆಗಳು ಏನು 13 ನಮ್ಮ ಹತ್ರ ಇದಾವಲ್ಲ, ಆ 13 ಸ್ವರ ಚಿಹ್ನೆಗಳನ್ನ ಕಲಿಸ್ಲಿಕ್ಕೆ ನಾವು ಇದನ್ನ ಬಳಸ್ತೀವಿ. ಅಂದ್ರೆ ಪೂರ್ವಸಿದ್ಧತಾ ಚಟುವಟಿಕೆಯಾಗಿ ಇದನ್ನ ಬಳಸ್ತೀವಿ. ಅದ ನಂತರ ನಾವು ಮುಂದಿನ ಚಟುವಟಿಕೆಗೆ ಹೋದ್ರೆ, ನಾನು ಆಗ್ಲೇ ಹೇಳಿದೆ ಪೂರ್ವಸಿದ್ಧತಾ ಚಟುವಟಿಕೆ. ಇಲ್ಲಿ ನೋಡಿ, ಇದು ನಲಿಕಲಿಯಲ್ಲಿ ಇರ್ತಕ್ಕಂಥ ಒಂದು ಕಾರ್ಡ್. ಈ ಕಾರ್ಡ್ ರೂಪದಲ್ಲಿ ಕಾರ್ಡ್ ಮತ್ತೆ ಅಭ್ಯಾಸ ಪುಸ್ತಕ 2 ರೀತಿಯಲ್ಲಿ ಚಟುವಟಿಕೆಗಳ ವಿವರ ಇರುತ್ತೆ. ಕಾರ್ಡ್ ಸಾಮಾನ್ಯವಾಗಿ ಶಿಕ್ಷಕರ ಮತ್ತೆ ಮಕ್ಕಳ ಕಾರ್ಡ್ ಅಂತ 2 ಹಂತ ಇರುತ್ತೆ. ಇಲ್ಲಿ ಇರ್ತಕ್ಕಂಥ ಈಗ ಎಡಭಾಗದಲ್ಲಿ ನೋಡಿದ್ರೆ 2 ಮತ್ತೆ 2 ಮಕ್ಕಳು ಕಾಣಿಸ್ತಾ ಇದ್ದಾರೆ, ಒಂದು ಹುಡುಗ ಒಂದು ಹುಡುಗಿ ಕಾಣಿಸ್ತಾ ಇದ್ದಾರೆ. 2 ಅಂತಕ್ಕಂಥದ್ದು ಮೈಲಿಗಲ್ಲು. ಆ ಹುಡುಗ ಹುಡುಗಿ ಅಂತಕ್ಕಂಥದ್ದು
ಹಾಡಿಗೆ ಇರ್ತಕ್ಕಂಥ ಭಾಷೆಯಲ್ಲಿ ಹಾಡಿಗಳಿಗೆ ಇರ್ತಕ್ಕಂತ ಚಿಹ್ನೆ ಲೋಗೋ ಅಂತ ಹೇಳಿ ಕರಿತೀವಿ ಅದನ್ನ. ಯಾಕೆ ಅಂದ್ರೆ ಮಗುವಿಗೆ ಇನ್ನೂ ಓದ್ಲಿಕ್ಕೆ ಬರ್ತಾ ಇಲ್ಲ, ಮಗುವಿಗೆ ಆ ಕಾರ್ಡು ಆ ಚಟುವಟಿಕೆಯನ್ನ ನಿರ್ಧಾರ ಮಾಡ್ಕೋಬೇಕಾಗಿದೆ, ಅದನ್ನ ಏನು ಅಂತ ತಗೊಂಡ್ ಬರ್ಬೇಕಾಗಿದೆ ಅಥವಾ ಶಿಕ್ಷಕರ ಜೊತೆಲಿ ಚರ್ಚೆ ಮಾಡ್ಬೇಕು ಅಂತ ಅಂದಾಗ ಆ ಮಗುವಿಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ ಚಿತ್ರ ಸಂಕೇತವನ್ನ ಕೊಟ್ಟಿದೀವಿ. 31 ಚಿತ್ರ ಸಂಕೇತವನ್ನ ಕೊಟ್ಟಿದೀವಿ ಲೋಗೋಗಳನ್ನ. ಮಧ್ಯದಲ್ಲಿ ಇರ್ತಕ್ಕಂಥದ್ದು ಶೀರ್ಷಿಕೆ, ಕೊನೆಯಲ್ಲಿ ಇರ್ತಕ್ಕಂಥದ್ದು ಮೆಟ್ಟಿಲ ಸಂಖ್ಯೆ. ಅಂದ್ರೆ ಈ ಎರಡನೇ ಮೈಲುಗಲ್ಲು ಪ್ರಾರಂಭ ಆಗ್ತಕ್ಕಂಥದ್ದು 33ನೇ ಮೆಟ್ಟಿಲ ಸಂಖ್ಯೆನಲ್ಲಿ ಪ್ರಾರಂಭ ಆಗುತ್ತೆ. ಕೆಳಗಡೆಗೆ ಸೂಚನೆ ಅಂತಕ್ಕಂಥದ್ದು ಶಿಕ್ಷಕರಿಗೆ, ಇದು ಶಿಕ್ಷಕರ ಕಾರ್ಡ್, ಈ ಹಾಡನ್ನು ರಾಗಬದ್ಧವಾಗಿ ಸೂಕ್ತ ಅಭಿನಯದೊಂದಿಗೆ ಮಕ್ಕಳಿಗೆ ಹೇಳಿಕೊಡುವುದು. ಈ ಹಾಡನ್ನು ಮಗುವಿಗೆ ಹೇಳ್ಕೊಡ್ಬೇಕಾದ್ರೆ ಒಂದ್ 4-5 ಸಾರಿ ರಿಪೀಟ್ ಮಾಡ್ಬೇಕಾಗತ್ತೆ. ಕೆಲವು ಮಕ್ಕಳು ರಿಪೀಟ್ ಮಾಡ್ತಾರೆ, ಕೆಲವು ಮಕ್ಕಳು ಮಾಡೋದಿಲ್ಲ. ಒಂದೊಂದು ಪದಗಳ ರೂಪದಲ್ಲಿ ಇರುವಂತಹ ಪ್ರಶ್ನೆಗಳನ್ನ ಕೇಳ್ಬೇಕಾಗಿದೆ. ಬಣ್ಣದ ಹಾಳೆಯ ಗಾಳಿಪಟ ಮಾಡಿದವ್ರು ಯಾರು, ಅಥವಾ ಗಾಳಿಪಟ ಯಾವ ಹಾಳೆಯಿಂದ ಮಾಡಿದ್ದಾರೆ. ಇಲ್ಲಿ ರಿಬೌನ್ ಕ್ವಶನ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕೇಳ್ಬೋದು. ಪ್ರಾರಂಭಿಕ ಹಂತದಲ್ಲಿ ಮಗುವಿನ ಜ್ಞಾನವನ್ನ ಪರಿಶೀಲನೆ ಮಾಡ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಆದ್ರೆ ಇದು ಪ್ರಶ್ನಿಸುವಂತ ಕೌಶಲದಲ್ಲಿ ಅತ್ಯಂತ ಕೆಳಮಟ್ಟದ ಪ್ರಶ್ನೆ. ಏನು, ಯಾರು, ಎಲ್ಲಿ, ಯಾವಾಗ, ಯಾವುದು ಅಂತ ಕೇಳ್ತೀವಲ್ಲ, ಇವೆಲ್ಲವೂ ಪ್ರಾರಂಭಿಕ ಹಂತದ್ದು. ಯಾವಾಗ್ಲೂ ನಮ್ಮ ಪ್ರಶ್ನೆ ಯಾಕೆ ಅನ್ನೋದ್ರ ಮೇಲೆ ಇರಬೇಕು, ಹೇಗೆ ಅನ್ನೋದ್ರ ಮೇಲೆ ಇರಬೇಕು. ಯಾಕೆ ಅನ್ನೋದಕ್ಕೆ, ಹೇಗೆ ಅನ್ನೋದಕ್ಕೆ ಮಗು ಉತ್ತರ ಕೊಡ್ತಾನೆ ಅಂತಂದ್ರೆ, ಆಗ ಸಹಜವಾಗಿ ಮಗುಗೆ ಆ ಒಂದು ಪ್ರಶ್ನೆ ಮೇಲೆ ಹಿಡಿತಾ ಇದೆ ಅಂತ ಹೇಳಿ ಅರ್ಥ ಆಗ್ತದೆ. ಇದನ್ನ ಇಲ್ಲಿ ಒಬ್ರು ಮೇಡಮ್ ಹಾಡಿದ್ದಾರೆ, ನೋಡೋಣ, ಕೇಳಿಸುತ್ತೆ ಅಂತ ಅನ್ಕೊಳ್ತೀನಿ, ಆಗ್ಲಿಲ್ಲ ಅಂದ್ರೆ ಮುಂದೆ ಹೋಗೋಣಂತೆ. ವಾಯ್ಸ್ ಕೇಳ್ತಿಲ್ಲಲ್ಲ, ವಾಯ್ಸ್ ಕೇಳ್ತಾ ಇಲ್ಲಲ್ಲ ಸರ್? ಇಲ್ಲ, ಸೌಂಡ್ ಬರ್ತಾ ಇಲ್ಲ. ಓಕೆ, ವಿಡಿಯೋ ಬಹುಶಃ ಅದನ್ನ ನಾವು ಪಿಪಿಟಿ ನಲ್ಲೇ ಲಿಂಕ್ ತಗೊಂಡ್ಬಿಟ್ರೆ ಅವಾಗ ಬರುತ್ತದು ಸರ್. ಪಿಪಿಟಿ ಅಲ್ಲಿ ಲಿಂಕ್ ಇದೆ. ಬಟ್ ರವೀಂದ್ರ ಇದು ಸಪೋರ್ಟ್ ಮಾಡಲ್ಲ, ಇದಕ್ಕೆ ಸಪೋರ್ಟ್ ಮಾಡಲ್ಲ. ಓಕೆ ಸರ್, ಯಾಕಂದ್ರೆ ಅಲ್ಲಿ ಕತೆ ಮತ್ತೆ ಒಂದು ಅಭಿನಯಗೀತದ ವಿಡಿಯೋ ಇತ್ತು. ಆಕ್ಚುಲಿ ನಾನು ಇದಕ್ಕೆ ಲಿಂಕ್ ಮಾಡಿದ್ದೀನಿ ಪಿಪಿಟಿಗೆ. ಇದನ್ನ ನಾವು ವಿಡಿಯೋವನ್ನ ಶೇರ್ ಮಾಡೋಣ, ಗ್ರೂಪ್ ವಿಡಿಯೋಗಳನ್ನ ಶೇರ್ ಮಾಡೋಣ. ಓಕೆ ಸರ್, ಓಕೆ ಸರ್, ಓಕೆ, ಕಳಿಸ್ತೀನಿ. ನಂತರದ ಚಟುವಟಿಕೆ ಹಾಡನ್ನ ಹೇಳಿ ಮಗುವನ್ನ ಸಿದ್ಧ ಮಾಡಿದ್ವಿ ತರಗತಿ ಕೊಠಡಿಗೆ. ನಂತರ ಚಿತ್ರವನ್ನ ಹೆಸರಿಸುವಂತಕ್ಕಂಥದ್ದು ಕಲಿಕಾಪೂರಕ ಚಟುವಟಿಕೆ. ಇಲ್ಲಿ ಯಾಕೆ ಕಲಿಕಾಪೂರಕ ಚಟುವಟಿಕೆಯಾಗಿ ಇದನ್ನ ಬಳಸ್ತಾ ಇದೀವಿ ಅಂತಂದ್ರೆ, ಬಹಳ ಮುಖ್ಯವಾಗಿ ಮಗು ಇವುಗಳ ಚಿತ್ರ ಗೊತ್ತಿದೆ, ಆಭರಣಗಳು ಗೊತ್ತಿದೆ, ಸರ ಗೊತ್ತಿದೆ, ಜನ ಗೊತ್ತಿದೆ. ಅದನ್ನ ಜನ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಆ ಮಗು ಓರಲ್ ಆಗಿ ಅದ ಚಿತ್ರವನ್ನ ನೋಡಿ ಹೇಳಬೇಕಾಗಿದೆ, ತಾನು ಪದದ ರೂಪದಲ್ಲಿ ಹೇಳಬೇಕಾಗಿದೆ. ಇಲ್ಲಿ ಬಳಸಿರ್ತಕ್ಕಂಥ ಎಲ್ಲ ಚಿತ್ರಗಳು ಸಾಮಾನ್ಯವಾಗಿ ಮಗುಗೆ ಪರಿಚಿತವಾಗಿರ್ತಕ್ಕಂಥದ್ದನ್ನೇ ಬಳಸಿರ್ತೀವಿ. ಆದ್ರೆ ಕೆಲವು ಟೈಮಲ್ಲಿ ಮಗು ಬೇರೆ ಹೇಳ್ಬೋದು. ಈಗ ಉದಾಹರಣೆಗೆ ಜನ ಅಂತ ನನ್ಗೆ ಹೇಳಬೇಕು ಅನ್ನೋದು ನನ್ನ ನಿರೀಕ್ಷೆ. ಆ ಮಗು ಜನ ಅಂತ ಹೇಳದೇ ಇದ್ದಾಗ ಶಿಕ್ಷಕ ಆ ರೀತಿಯ ಉತ್ತರವನ್ನ ಪಡೆಯುವಂತ ಪ್ರಯತ್ನ ಮಾಡಿ, ಅಥವಾ ಕೊನೆಯಲ್ಲಿ ಇದಕ್ಕೆ ಜನ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಸಾಕಾಗತ್ತೆ. ಆ ನಂತರದ 35ನೇ ಹಂತ ಅದು ಪಕ್ಕದಲ್ಲಿರೋದನ್ನ ನೋಡಿ, ಇದು ಸಹ ಒಂದು ಕಲಿಕಾಪೂರಕ ಚಟುವಟಿಕೆ. ಕರು ಅಂತಕ್ಕಂಥದ್ದು ಅದರ ಲೋಗೋ, ಇಲ್ಲಿ ಚಿತ್ರವನ್ನ ಹೆಸರಿಸಿಗೆ ಇರ್ತಕ್ಕಂಥದ್ದು ನಾಯಿ ಅಂತಕ್ಕಂಥದ್ದು ಲೋಗೋ. ಆಕಾರ ಗುರುಸುವ ಅಕ್ಷರ ಪಟ್ಟಿ, ಮಗುಗೆ ಜವಾಬನ ಅಕ್ಷರ ಗೊತ್ತಿಲ್ಲ, ಆದ್ರೆ ಆ ಅಕ್ಷರನ ನೋಡಿದಾಗ ಚಿತ್ರದ ರೂಪದಲ್ಲೇ ಮಗು ನೋಡುತ್ತೆ. ಇದನ್ನ ಆ 5 ಅಕ್ಷರಗಳ ಮಿಂಚು ಪಟ್ಟಿಗಳನ್ನ ಕಟ್ ಮಾಡಿ ಇಟ್ಕೊಂಡಿರ್ತಾರೆ ಟೀಚರು. ಮೇಲ್ಭಾಗದಲ್ಲಿ ಜವಾಬನ ಅಂತಕ್ಕಂಥ ಅಕ್ಷರಗಳನ್ನ ಇಟ್ಟು ಆ ಜಾ ಕೆಳಗಡೆಗೆ ಜಾವನ್ನ, ವಾ ಕೆಳಗಡೆಗೆ ವಾವನ್ನ, ಮಾ ಕೆಳಗಡೆಗೆ ಮಾವನ್ನ ಜೋಡಿಸು ಅಂತ ಹೇಳಿ ಮಗುವಿಗೆ ಆ ಚಟುವಟಿಕೆಯನ್ನ ಕೊಡ್ತಾರೆ. ಆದ್ರೆ ಜಾ ಕೆಳಗೆ ಜಾವನ್ನ ಅಂತ ಹೇಳೋದಿಲ್ಲ, ಈ ಚಿತ್ರದ ಕೆಳಗೆ ಇದನ್ನ ಹೋಲ್ತಕ್ಕಂಥ ಚಿತ್ರಗಳನ್ನ ಜೋಡಿಸು ಅಂತ ಹೇಳ್ತಾರೆ. ಆ ಮೂಲಕ ಮಗುವಿಗೆ ಆಕಾರಗಳ ಕಲ್ಪನೆ ಮಗುವಿಗೆ ಬರೋ ಹಾಗೆ ಮಾಡ್ತಾರೆ. ಆ ನಂತರ ನಂತರದ ಹಂತಕ್ಕೆ ಹೋದಾಗ ಅಕ್ಷರ ಬರವಣಿಗೆ ಆಗ್ಬೇಕಾಗಿದೆ. ಇದು ಸಂಪೂರ್ಣ ಶಿಕ್ಷಕರ ಗುಂಪಿನಲ್ಲಿ ನಡೀತಕ್ಕಂಥದ್ದು. ಅನೇಕ ಸಂದರ್ಭದಲ್ಲಿ ಭಾಷೆ, ನಮ್ಮ ಕನ್ನಡ ಭಾಷೆಯನ್ನ ಕಲಿಸ್ಬೇಕಾದ್ರೆ ತುಂಬಾ ತೊಂದರೆಗಳನ್ನ ನಾವು ನೋಡ್ತೀವಿ. ಈಗ ಅಕ್ಷರನ ಬರಿ ಅಂದ್ರೆ ನಮ್ಮಲ್ಲೇ ನಾವೇ ಯಾರಾದ್ರೂ ಔಷಧ ಬರಿ ಅಂತ ನಾವು ಬರೆಯಕ್ ಹೋದ್ರೆ, ಈಗ ಏನಾದ್ರೂ ನಮ್ಮಲ್ಲೇ ಬಹಳ ಜನ ಅದನ್ನ ಜಾಷದ ಬರೆದಿರ್ತಾರೆ, ಜೌಷಧ ಬರೆದಿರ್ತಾರೆ, ಇನ್ಯಾವುದೋ ಹೊಸ ಅಕ್ಷರ ಸೃಷ್ಟಿಯಾಗಿರುತ್ತೆ. ಜೌಷಧ ಔಷಧ ಅನ್ನೋದನ್ನ ಬರಿಬೇಕಾದ್ರೆ ಹಾಗೇನೆ ತಾ ಬರಿ ಅಂತ ಅಂದ್ರೆ ಮೂರನ್ನ ಬರೆದು ತಲೆಕಟ್ಟನ್ನ ಕೊಡ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡ್ತೀವಿ. ಯಾಕಂದ್ರೆ ನಮ್ಮ ಗುರುಗಳು ಹಂಗೆ ಕಲಿಸಿರ್ತಾರೆ, ಹಾಗಾಗಿ ನಾನು ಅದನ್ನ ಕಲ್ತ್ಕೊಂಡಿರ್ತೀನಿ. ನಾ ಬರಿಬೇಕಾದ್ರೆ 2-3 ಬರೆದು ಜೋಡಿಸಿ ಅದನ್ನ ನಾ ಮಾಡ್ತಕ್ಕಂಥ ಉದಾಹರಣೆಗಳನ್ನ ಕಾಣ್ತೀವಿ. ಆದ್ರೆ ನಲಿಕಲ್ಲಿನಲ್ಲಿ ಆ ಅಕ್ಷರ ಬರವಣಿಗೆ ಗಟ್ಟಿ ಆಗ್ಬೇಕಾಗಿದೆ. ಆ ಉದ್ದೇಶವನ್ನ ಇಟ್ಕೊಂಡು ನೋಡಿ, ಅಲ್ಲಿ ಅಕ್ಷರಗಳಿಗೆ ಆ ಒಂದು ಎಲ್ಲಿಂದ ಪ್ರಾರಂಭ ಆಗಬೇಕು, ಎಲ್ಲಿಗೆ ಮುಗಿಬೇಕು, ಸಿಂಗಲ್ ಸ್ಟ್ರೋಕ್ ಅಕ್ಷರನೋ, ಡಬಲ್ ಸ್ಟ್ರೋಕ್ ಅಕ್ಷರನೋ, 3-stroke ಅಕ್ಷರನ, ಅಂದ್ರೆ 3 ಗೆರೆಗಳ, 2 ಗೆರೆಗಳ, 1 ಗೆರೆಗಳ, ಅವೆಲ್ಲವೂ ಮಗುಗೆ ಅರ್ಥ ಆಗೋಂಗೆ. ಜ ಅಂತಕ್ಕಂಥದ್ದು ನೋಡಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಎಲ್ಲಿಗೆ ಮುಗಿಸ್ಬೇಕು, ಅದ್ರ ಮೇಲ್ಗಡೆ ಇರ್ತಕ್ಕಂಥ ಅರ್ಧ ಚಂದ್ರ ಇದೆಯಲ್ಲ, ಅದನ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಎಲ್ಲಿಗೆ ಮುಗಿಸ್ಬೇಕು ಅಂತ ಹೇಳೋದ್ರಿಂದ ಮಗುವಿಗೆ ಪ್ರಾರಂಭಿಕ ಹಂತದಲ್ಲಿ ಅಕ್ಷರಗಳ ಮೇಲೆ ಒಂದು ಹಿಡಿತ ಬರುತ್ತೆ, ಗಾತ್ರಗಳ ಮೇಲೆ ಒಂದು ಹಿಡಿತ ಬರುತ್ತೆ, ಆಕಾರದ ಮೇಲೆ ಒಂದು ಹಿಡಿತ ಬರುತ್ತೆ.
ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ, ತಾಕೆ ಮೂರ ಬರೆದ್ಬಿಟ್ಟು ತಲೆಗೆಟ್ಕೊಟ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಕೇಳುವಂತವ್ರು ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಭಾಷೆಯ ಆ ವೇಗ ಇದೆಯಲ್ಲ, ಬರವಣಿಗೆಯ ವೇಗ ಇದೆಯಲ್ಲ, ಅದು ತಪ್ಪಿ ಹೋಗ್ತದೆ. ಆದ್ರೆ ಆ ಬರವಣಿಗೆ ವೇಗ ಇರಬೇಕು ಅನ್ನುವಂಥದ್ ಕಾರಣಕ್ಕೋಸ್ಕರ ಅಂದ್ರೆ ಅದರ ಸ್ಪಷ್ಟತೆ ಗೊತ್ತಿರಬೇಕು, ಗಾತ್ರದ ಬಗ್ಗೆ ಅರಿವಿರಬೇಕು ಅನ್ನುವಂತ ಉದ್ದೇಶ. ಯಾಕಂದ್ರೆ ಕನ್ನಡ ವರ್ಣಮಾಲೆ ತನ್ನದೇ ಆಗಿರ್ತಕ್ಕಂಥ ಕೆಲವು ನೀತಿ ನಿಯಮಗಳನ್ನ ಹೊಂದಿದೆ. ಅಕ್ಷರಗಳ ನಡುವೆ ಜಾಗ ಇಷ್ಟೇ ಇರಬೇಕು, ಪದಗಳ ನಡುವೆ ಜಾಗ ಇಷ್ಟೇ ಇರಬೇಕು, ವಾಕ್ಯಗಳ ನಡುವೆ ಜಾಗ ಇಷ್ಟೇ ಇರಬೇಕು ಅಂತ. ಒಂದ್ ಸಣ್ಣ ಉದಾಹರಣೆ ತಮಾಷೆಗೆ ಹೇಳ್ತಾ ಇದ್ದೀನಿ. ಯಾರೋ ಈಗ ಕವಿತೆಗಳು ಅಂತ ನಾನೊಂದು ಡಿಕ್ಟೇಷನ್ ಅನ್ನ ಮಗು ಕೊಡ್ತೀನಿ ಅಂದ್ರೆ, ಆ ಮಗು ಎಲ್ಲಾ ಅಕ್ಷರನ ಸೇರಿಸಿ ಬರೆದ್ರೆ ಕವಿತೆಗಳು ಆಗುತ್ತೆ. ಅವನು ಕವಿ ಬರೆದು ಜಾಗ ಬಿಟ್ಟು ತೆಗಳು ಬರೆದ್ರೆ, ಸಾಧನಕೇರಿಯ ವರಕವಿ ದರ ಬೇಂದ್ರೆ ನಾನು ಹೇಳಿರ್ತಕ್ಕಂಥ ಉಕ್ತ ಲೇಖನ, ಮಗು ಅದನ್ನ ಸ್ವಲ್ಪ ಆ ಕಡೆ ಕಡೆ ಮಾಡಿ ಅದೇ ಅಕ್ಷರ ಬರೆದಿರುತ್ತೆ, ಒಂದಕ್ಷರ ತಪ್ಪ ಬರೆಯೋದಿಲ್ಲ. ಸಾಧನಕೇರಿಯ ವರ, ವರಕವಿ ಅನ್ನೋದನ್ನ ಡಿವೈಡ್ ಮಾಡಿ ವರನ ಈ ಕಡೆ ಸೇರಿಸಿ ಸಾಧನಕೇರಿಯ ವರ ಕವಿ ದರ ಬೇಂದ್ರೆ ಅಂತ ಹೇಳಿದ್ರೆ ಸಾಧನಕೇರಿಗೆ ಮಾತ್ರ ಮೀಸಲಾಗೋದ್ರು. ಅಂದ್ರೆ ಅಕ್ಷರ ಅದೇ ಇದೆ, ಗಾತ್ರ ಅದೇ ಇದೆ, ಏನು ಬದಲಾವಣೆ ಇಲ್ಲ. ಆದ್ರೆ ಜಾಗ ಬಿಡೋದ್ರಲ್ಲಿ ವ್ಯತ್ಯಾಸ ಮಾಡಿದ್ರಿಂದಾಗಿ ಇಡೀ ವಾಕ್ಯದ ಅರ್ಥ ಕೆಟ್ಟೋಗಿದೆ. ಹಂಗ ಅದನ್ನೆಲ್ಲ ನಾವು ಇಲ್ಲಿ ಗಮನಿಸ್ಲಿಕ್ಕೆ ಅವಕಾಶ ಇದೆ. ಈ ಐದು ಅಕ್ಷರವನ್ನ ಇಲ್ಲಿ ಕಲಿಸ್ತೀವಿ, ಕಲಿಸಾದ್ಮೇಲೆ ಮಗು ಅಭ್ಯಾಸ ಪುಸ್ತಕದಲ್ಲಿ ಅದನ್ನ ಅಭ್ಯಾಸ ಮಾಡ್ಕೊಳತ್ತೆ. ಪ್ರಾರ್ಮಿಕ ಹಂತದಲ್ಲಿ ಚುಕ್ಕಿಗಳನ್ನ ಕೊಡ್ತೀವಿ, ಚುಕ್ಕಿಯನ್ನ ಸೇರಿಸಿ ಅಕ್ಷರವನ್ನ ಮಾಡ್ಲಿಕ್ಕೆ, ಆ ನಂತರ ತಾನೇ ಸ್ವತಃ ಬರೀಲಿಕ್ಕೆ. ಇದು ಎರಡನೇ ಹಂತ ಆಗಿರೋದ್ರಿಂದ, 41ನೇ ಮೆಟ್ಟಿಲಿನಲ್ಲಿ ಮಗು ಇರೋದ್ರಿಂದ ಇಲ್ಲಿ ಚುಕ್ಕಿಗಳನ್ನ ಸೇರಿಸ್ಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಅದ್ರ ನಂತರ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಚಟುವಟಿಕೆ, ಕಲಿಕಾಂಶ ಚಟುವಟಿಕೆ ಇದು, ಸನ್ನಿವೇಶ ರಚನೆ ಅಂತ. ಈ ಸನ್ನಿವೇಶದಲ್ಲಿ ಅನೇಕ ರೀತಿಯ ಚಿತ್ರಗಳಿದಾವೆ, ನೀವು ಗಮನಿಸ್ತಾ ಇದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಮಗುಗೆ ಹೇಳಬೇಕಾಗಿದ್ದು ಜನ ಮರ ನಗ ಬಸವ ಅನ್ನುವಂಥ ನಾಲ್ಕೇ ಪದ ಆದರೂ ಸಹ ಆ ಚಿತ್ರವನ್ನು ನೋಡಿದಾಗ ಮಗುಗೆ ಸಹಜವಾಗಿ ಅರ್ಥ ಆಗುತ್ತೆ. ಅದರಲ್ಲಿ ನೋಡಿದ ನಂತರ ಯಾವುದು ಇದರಲ್ಲಿ ಹೊಸ ಚಿತ್ರಗಳಿಲ್ಲ, ಮಗುಗೆ ಪರಿಚಿತವಾಗಿರ್ತಕ್ಕಂಥ ಗೊತ್ತಿರ್ತಕ್ಕಂಥದ್ದೇ. ಅಲ್ಲಿ ಜನ ತುಂಬಾ ಜನ ಇದ್ದಾರೆ, ಬಸವ ಇದ್ದಾನೆ ಅಲ್ಲಿ, ಆ ಕಡೆಗೆ ನಗಗಳನ್ನ ಮಾರ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೀವಿ, ಅಲ್ಲಿ ಗಿಡವನ್ನು ಯಾರೋ ನೆಡ್ತಾ ಇದ್ದಾರೆ. ಆದ್ರೆ ಮಗುವಿಗೆ ಪ್ರಶ್ನೆ ಮಾಡಿದಾಗ ಚಿತ್ರ ಮಗುವಿಗೆ ಪ್ರಶ್ನೆಗಳು ಅಥವಾ ಸನ್ನಿವೇಶ ರಚನೆಯ ಪಕ್ಕದಲ್ಲಿರ್ತಕ್ಕಂಥ ವಿವರಣೆ ಶಿಕ್ಷಕರಿಗೆ, ವಿವರಣೆಯನ್ನು ಓದ್ಕೊಂಡು ತನ್ನದೇ ಆಗಿರ್ತಕ್ಕಂಥ ರೀತಿ ವಿಧಾನಗಳನ್ನ ಬಳಸಿ ಮಗುವಿನ ಹತ್ರ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಅಕ್ಷರವನ್ನ ಕಲ್ತಿದೆ ಮಗು, ಇಲ್ಲಿ ಆ ಅಕ್ಷರಗಳನ್ನ ಬಳಸಿ ಪದ ರಚನೆ ಮಾಡ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದೆ. ಆ ಮೂಲಕ ಮಗುವಿನಲ್ಲಿ ಮಾತನಾಡುವ ಸಾಮರ್ಥ್ಯವನ್ನು ಹೆಚ್ಚಿಸ್ತಾ ಇದೀವಿ, ಆ ಮೂಲಕ ಮಗುಗೆ ಆಲಿಸುವ ಸಾಮರ್ಥ್ಯವನ್ನು ಹೆಚ್ಚಿಸ್ತಾ ಇದೀವಿ. ಆಲಿಸಿದ್ದನ್ನ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡ ನಂತರ ಅದನ್ನ ಪ್ರತಿಕ್ರಿಯಿಸಬೇಕು, ಪ್ರತಿಕ್ರಿಯೆಯನ್ನ ಪದಗಳ ರೂಪದಲ್ಲಿ ಸರಳ ವಾಕ್ಯ ರೂಪದಲ್ಲಿ ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಶಿಕ್ಷಕರು. ಅಂದ್ರೆ ಮಗುವಿನ ಜೊತೆನಲ್ಲಿ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಆಗ್ಲೇ ಹೇಳಿದೆ, ಮಕ್ಕಳು ಅಂತಕ್ಕಂಥವ್ರು ನಮ್ಮ ನಲಿಕಲಿಯಲ್ಲಿ ಇಲ್ಲ, ಮಗು ಇರ್ತಕ್ಕಂಥದ್ದು. ಅಂದ್ರೆ 1-to-1 ಶಿಕ್ಷಣ ನಡೀತಾ ಹೋಗುತ್ತೆ, ನಿಮ್ಗೆಲ್ಲ ತುಂಬಾ ಅವಕಾಶ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಾಗ ಈ 1-to-1 ಶಿಕ್ಷಣ ಕೊಡೋದು ಸುಲಭ. ಸ್ವಲ್ಪ ಜಾಸ್ತಿ ಇದ್ದಾಗ, ನಮ್ಮಲ್ಲಿ 60-70 ಮಕ್ಕಳು ಇರ್ತಕ್ಕಂಥ ಉತ್ತರ ಕರ್ನಾಟಕದ ಶಾಲೆಗಳು ಇದಾವೆ, 5-6 ಮಕ್ಳು ಇರ್ತಕ್ಕಂಥ ದಕ್ಷಿಣ ಕರ್ನಾಟಕದ ಶಾಲೆಗಳು, ಕರಾವಳಿ ಪ್ರದೇಶದ ಶಾಲೆಗಳು ಇದಾವೆ. ಎರಡೂ ಸಂದರ್ಭದಲ್ಲೂ ಈ ನಲಿಕಲಿಯನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ರೆ ವೈಯಕ್ತಿಕ ಗಮನ ಕೊಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಆ ನಂತರದ ಹಂತ ಚಿತ್ರಪದ ಅಂತ. ಮಗುಗೆ ಅಲ್ಲಿ ಆಕಾರ ಗುರುಸುವ ಅಕ್ಷರ ಪಟ್ಟಿನಲ್ಲಿ ಆಕಾರಗಳನ್ನ ಗುರುಸಿ ಮಗು ಅರ್ಥ ನೋಡ್ಕೊಂಡಿದೆ. ಆ ನಂತರ ಅಕ್ಷರ ಪರಿಚಯ ಸಂದರ್ಭದಲ್ಲಿ ಅಕ್ಷರಗಳ ಪರಿಚಯವನ್ನ ಮಾಡ್ಕೊಂಡಿದ್ದಾನೆ ಮಗು. ಹಾಗಾಗಿ ಆ ಅಕ್ಷರಗಳ ಪರಿಚಯವನ್ನ ಮಾಡ್ಕೊಂಡಿದ್ದಾನೆ, ಆ ಅಕ್ಷರಗಳನ್ನ ಬಳಸಿ ಪದ ರಚನೆ ಮಾಡಿದ್ದಾನೆ, ಮಾತನಾಡಿದ್ದಾನೆ, ಅರ್ಥ ಮಾಡ್ಕೊಂಡಿದ್ದಾನೆ. ಈಗ ಅಭ್ಯಾಸ ಚಟುವಟಿಕೆಗೆ 3ನೇ ಗುಂಪಿನಲ್ಲಿ ಚಟುವಟಿಕೆ ನಡೆಯುತ್ತೆ. ಅಲ್ಲಿ ಹಸು ಅಂತಕ್ಕಂಥ ಲೋಗೋ ಕೊಟ್ಟಿದ್ದಾರೆ. ಆ ಮಗು ಚಿತ್ರ ಮತ್ತೆ ಪದವನ್ನ ನೋಡುತ್ತೆ. ಮೊದಲನೇ ಒಂದೇ ಕಾರ್ಡ್ನಲ್ಲಿ ಹಿಂದೆ ಮತ್ತೆ ಮುಂದೆ ಇದು ಪ್ರಿಂಟ್ ಇರುತ್ತೆ. ಚಿತ್ರ ಪದದಲ್ಲಿ ನೋಡಿ, ಅಲ್ಲಿ ಜನ ಇದ್ದಾರೆ ಕೆಳಗಡೆಗೆ. ನೀವು ಒಂದ್ಸಾರಿ ಯೋಚನೆ ಮಾಡಿ, ಪ್ರಾರಂಭದಲ್ಲಿ ಹೇಳಿದ್ನಲ್ಲ ನಾನು ಚಿತ್ರವನ್ನು ಹೆಸರಿಸುವಂತ, ಅಲ್ಲಿ ಜನ ಮಾತ್ರ ಕೊಟ್ಟಿತ್ತು, ಅಲ್ಲಿ ಜನರ ಪದ ಇರಲಿಲ್ಲ. ನಗದ ಚಿತ್ರ ಇತ್ತು, ನಗ ಇರಲಿಲ್ಲ. ಮರದ ಚಿತ್ರ ಇತ್ತು, ಮರ ಇರಲಿಲ್ಲ. ಆದ್ರೆ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಚಿತ್ರ ಮತ್ತೆ ಪದ ಎರಡನ್ನೂ ಕೊಟ್ಟಿದೆ. ಚಿತ್ರ ಮತ್ತೆ ಪದವನ್ನ ಮಗು ನೋಡು, ಜನರನ್ನ ನೋಡಿ ಜನ ಅನ್ನತ್ತೆ, ಆಮೇಲೆ ಅಕ್ಷರವನ್ನ ತಾನು ಕಲ್ತಿರ್ತಕ್ಕಂಥ ಅಕ್ಷರಗಳಿಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳೋ ಪ್ರಯತ್ನ. ಸಾಧನೆ ಏನಿದೆ, ನಾವು ಕಲ್ತಿರ್ತಕ್ಕಂಥ ರಗಸದ ಮೊದಲನೇ ಹಂತದಲ್ಲಿ ಕಲ್ತಿದೆ, ಎರಡನೇ ಹಂತದಲ್ಲಿ ಅಥವಾ ಎರಡನೇ ಮೈಲಿಗಲ್ನಲ್ಲಿ ಜವಾಬನ ಕಲ್ತಿದೆ. ಆ ಎರಡನ್ನ ಸೇರಿಸಿ ಮಾಡಿರ್ತಕ್ಕಂಥ ಪದಗಳು ಇಲ್ಲಿ ಕಣ್ಣಿಗೆ ಕಾಣಿಸ್ತವೆ. ಅಂದ್ರೆ ಸಾಧನ ಅಂತಕ್ಕಂಥದ್ದು ಹಸು ಅಂತ ನಾನು ಆಗ್ಲೇ ಅಂದಲ್ಲ, ಜಗ ಜನ ವರ ವನ ಮಗ ಮರ ನಗ ನಗ ನಗರ ದವಸ ದಮ ನಮನ ಗಗನ ಮದಗಜ ಜನಮನ ಅವಸರ ಬರಬರ. ಅಂದ್ರೆ ಈ ಪದಗಳನ್ನ ಮಗು ಓದಬೇಕು, ಓದಿದ್ದನ್ನ ಬರೀಬೇಕು. ಈ ಎರಡು ಕೆಲಸವನ್ನ ಇಲ್ಲಿ ಮಾಡುತ್ತ. ಆ ನಂತರ ಮುಂದುವರೆದು ನೋಡಿದ್ರೆ ಪದಗಳನ್ನ ನೋಡಿ ಬರೀಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ. ಅಂದ್ರೆ ಸಾಧನ ಕಾರ್ಡ್ನಲ್ಲಿ ಏನು ಮಗು ಪದಗಳನ್ನ ಇಂಡಿವಿಜುವಲ್ ಆಗಿ ಓದಿರ್ತಾನೆ, ಓದಿದ್ದನ್ನ ಬರೆದಿರ್ತಾನೆ, ಇಲ್ಲಿ ಅಭ್ಯಾಸ ಪುಸ್ತಕದಲ್ಲಿ ಕಾಪಿ ಮಾಡೋ ಪ್ರಯತ್ನ.
ಅಂದ್ರೆ ಮೇಲ್ಗಡೆಗೆ ಪದ ಇರುತ್ತೆ, ಅವುಗಳನ್ನು ಯಥಾವತ್ತಾಗಿ ಕೆಳಗಡೆಗೆ ಕಾಪಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಪ್ರಾರಂಭಿಕ ಹಂತದಲ್ಲಿ ಈ ತರ ಗೆರೆ ಕೊಟ್ಟಿರ್ತೀವಿ, ಬರ್ತಾ 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 ಆ ಗೆರೆಗಳನ್ನ ತೆಗಿತೀವಿ, ಯಾಕಂದ್ರೆ ಮಗುವಿಗೆ ಅದು ಅಭ್ಯಾಸ ಆಗ್ಬೇಕು ಅಂತ. ಆ ನಂತರ ವಾಕ್ಯ ಪರಿಚಯ ಆಗ್ಬೇಕಾಗಿದೆಯಲ್ಲ, ವಾಕ್ಯ ಪರಿಚಯ ಹಾಗೆ ಚಿತ್ರ ಸಹಿತ ವಾಕ್ಯ ಅಂತ ನಂತರದ ಹಂತ 45ನೇ ಹಂತ ಅಂದ್ರೆ ಅದ್ರ ನಂತರ ಅಂದ್ರೆ ಸಾಧನ ಕಾರ್ಡ್ ಆದ ನಂತರ ನಾವು ಇಲ್ಲಿ ಜಿಂಕೆ ಕಾರ್ಡಿಗೆ ಬರ್ತೀವಿ. ಇಲ್ಲಿ ವಾಕ್ಯ ಇದೆ, ಕೆಳಗಡೆಗೆ ಚಿತ್ರ ಇದೆ. ನಗರದ ಜನ ಅಂದ್ರೆ ಟೌನ್ ಅಲ್ಲಿ ಇರ್ತಕ್ಕಂಥ ಜನರದ ಒಂದು ಚಿತ್ರವನ್ನ ಕೊಟ್ಟು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪದಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ಮಗು ಓದುತ್ತೆ ಬರೆಯುತ್ತೆ. ಅದಾದ್ಮೇಲೆ ವಾಕ್ಯಗಳನ್ನು ನೋಡಿ ಬರೀಲಿಕ್ಕೆ ಅಭ್ಯಾಸ ಪುಸ್ತಕದಲ್ಲಿ ಅವಕಾಶ ಇರುತ್ತೆ. ಅಂದ್ರೆ ಮಗು ಅಕ್ಷರ ಕಲ್ತಿದೆ, ಕಲ್ತ ಅಕ್ಷರವನ್ನ ಪದ ಮಾಡಿದೆ, ಪದವನ್ನ ವಾಕ್ಯ ಮಾಡಿದ ಪದವನ್ನ ಬರೆದಿದೆ, ಓದಿದೆ, ಅದ ನಂತರ ನಕಲ್ ಮಾಡಿದೆ. ಈಗ ವಾಕ್ಯಕ್ಕೆ ಬರ್ತಾ ಇದೀವಿ. ಸರಳವಾಗಿರ್ತಕ್ಕಂಥ ವಾಕ್ಯ ಇಲ್ಲಿ ಒಂದನ್ನ ಗಮನಿಸಿ ದಯಮಾಡಿ, ಮಗು ಬರೀತಿರ್ತಕ್ಕಂಥದ್ದು ಓದ್ತಾ ಇರ್ತಕ್ಕಂಥದ್ದು ಎಲ್ಲವೂ ಕಲಿತದ್ದನ್ನ ಮಾತ್ರ ಅಂದ್ರೆ ಜವಾಬನ ಮತ್ತು ರಗಸದ ಅಂತ ಏನು 10 ಅಕ್ಷರ ಇದಾವೆ, ಆ ಅಕ್ಷರಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ವಾಕ್ಯ, ಅವುಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಪದಗಳ ಪರಿಚಯವನ್ನ ಮಗು ಮಾಡ್ಕೊಳ್ತಾ ಇದೆ. ನಂತರ 4ನೇ ಗುಂಪಿಗೆ ಬಂದಾಗ ಚಿತ್ರ ನೋಡಿ ಬಿಟ್ಟ ಅಕ್ಷರ ಬರೆ ಬಳಕೆ ಇದು, ಅಂದ್ರೆ ಕಲ್ತಿದ್ದಾನೆ, ಕಲ್ತಿದ್ದನ್ನ ಅಭ್ಯಾಸ ಮಾಡಿದಾನೆ, ಅಭ್ಯಾಸ ಮಾಡಿದ ನಂತರ ಈಗ ಬಳಸಬೇಕಾಗಿದೆ. ಅಲ್ಲಿ ನೋಡಿ ಜ ಡ್ಯಾಶ್ ಇದೆ. ಆ ಮಗು ಏನನ್ನ ಯಾವ ಅಕ್ಷರವನ್ನ ಬರೆದ್ರೆ ಸರಿ ಆಗ್ತದೆ ಅಂತ ನೋಡ್ಬೇಕು. ಮಗುವಿಗೆ ಪೂರಕವಾಗಿ ಅದ್ರ ಯೋಚನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಚಿತ್ರ ಇದೆ. ಚಿತ್ರವನ್ನ ನೋಡಿ ಕೆಳಭಾಗದಲ್ಲಿ ಪದವನ್ನ ಪೂರ್ಣ ಮಾಡುವ ಪ್ರಯತ್ನವನ್ನ ಮಾಡುತ್ತೆ. ಎರಡನೇ ಅಕ್ಷರ ಬಿಟ್ಟಿರ್ತಕ್ಕಂಥದ್ದು, ಮಧ್ಯ ಅಕ್ಷರ ಬಿಟ್ಟಿರ್ತಕ್ಕಂಥದ್ದು, ಕೊನೆಯ ಅಕ್ಷರ ಬಿಟ್ಟಿರ್ತಕ್ಕಂಥದ್ದು, ಮೊದಲನೇ ಅಕ್ಷರ ಬಿಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ಲಿಕ್ಕೆ ಅವಕಾಶ ಇದೆ. ಆ ನಂತರ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಇದು, ಪದಗಳ ಆಟ ಅಂತ. ವಿಶೇಷ ನೋಡಿ, ಪದಗಳ ಆಟದ ಬೋರ್ಡ್ ಹೀಗೆ ಇರುತ್ತೆ. ಇದು ನೀವು ಎಲ್ಲಿ ಬೇಕಾದರೂ ಇದನ್ನ ಆಡ್ಲಿಕ್ಕೆ ಅಥವಾ ಬಳಸಲಿಕ್ಕೆ ಅವಕಾಶ ಇದೆ. ಗೋಲಿ ಆಟವನ್ನು ಆಡ್ತಾ ಇದೀವಲ್ಲ, ಆ ರೀತಿಯ ಆಟ ಇದು. ಮಧ್ಯದಲ್ಲಿ ಅಕ್ಷರ ಜಾಗ ಖಾಲಿ ಇರುತ್ತೆ, ಮತ್ತೆಲ್ಲ ಮನೆಗಳು ಏನಿದಾವೆ ಆ ಎಲ್ಲಾ ಮನೆಗಳಿಗೂ ಅಕ್ಷರದ ಮಿಂಚು ಪಟ್ಟಿಯನ್ನ ಇಟ್ಟಿರ್ತಾರೆ. ಮಗು ಏನ್ ಮಾಡ್ಬೇಕು, ಇಲ್ಲಿ 2 ಜನ ಅಥವಾ 4 ಜನ ಆಡ್ಲಿಕ್ಕೆ ಅವಕಾಶ ಇರುತ್ತೆ. ಒಬ್ಬ ಆಟವನ್ನ ಪ್ರಾರಂಭ ಮಾಡ್ತಕ್ಕಂಥವನು ಒಂದು ಮನೆಯನ್ನ, ನಾನು ಒಂದು ಕಾರ್ಡ್ ಅನ್ನ ತೆಗಿಬೇಕು ಅಂದ್ರೆ, ಒಂದು ಅಕ್ಷರದ ಮಿಂಚು ಪಟ್ಟಿಯನ್ನ ತೆಗಿಬೇಕು ಅಂದ್ರೆ ದಾಟಿಸ್ಬೇಕಾಗತ್ತೆ. ಈಗ ಉದಾಹರಣೆಗೆ ಎಡಭಾಗದಿಂದ ಬಲಭಾಗ, ಈಗ 3ನೇ ಮನೆಯಲ್ಲಿ ಈಗ ಪ್ರಾರಂಭಿಕ ಹಂತದಲ್ಲಿ 2ನೇ ಮನೆಯಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥದ್ರಲ್ಲಿ ತೆಗಿತೀನಿ ಅಂದ್ರೆ ಅದನ್ನ ನೆಗೆಸಿ ಮಧ್ಯಕ್ಕೆ ಇಡಬೇಕಾಗತ್ತೆ. ನೆಗೆದಿರ್ತಕ್ಕಂತ ಅಕ್ಷರವನ್ನ ತೆಗೆದು ತಾನು ಇಟ್ಕೋಬೇಕಾಗತ್ತೆ. ಅದೇ ರೀತಿಯಲ್ಲಿ 4 ಜನ ಮಾಡ್ತಾರೆ. ಆದ್ರೆ ವಿಶೇಷ ಏನಂದ್ರೆ ಅದ್ರ ಮುಂದಿಂದು ಏನ್ ವಿಶೇಷ ಅಲ್ಲಿ ಅಂದ್ರೆ, ಆ ಮಗು ಏನು ದಾಟಿಸಿ ತೆಗೆದಿರ್ತಾನಲ್ಲ ಅಕ್ಷರವನ್ನ, ಅದನ್ನ ಬಳಸಿ ಪದಾರಚನೆ ಮಾಡಬೇಕು. ಬಹಳ ಇಂಪಾರ್ಟೆಂಟ್ ಇದು. ಪದ ರಚನೆ ಮಾಡಬೇಕು ಅಂದ್ರೆ ಮಗು ಗೊತ್ತಿರಬೇಕು ಈ ಎಲ್ಲ ಅಕ್ಷರ ಬಳಸಿ ನಾನೇನ್ ಪದ ಮಾಡ್ಲಿಕ್ಕೆ ಅವಕಾಶ ಇದೆ, ಯಾವ ಅಕ್ಷರವನ್ನ ತೆಗೆದ್ರೆ ನನಗೆ ಸುಲಭವಾಗಿ ಪದ ಮಾಡ್ಲಿಕ್ಕೆ ಆಗುತ್ತೆ, ಯಾವ ಅಕ್ಷರವನ್ನ ತೆಗೆದ್ರೆ ಕಷ್ಟ ಆಗುತ್ತೆ, ಇವೆಲ್ಲವನ್ನ ಮಾನಸಿಕವಾಗಿ ಯೋಚನೆ ಮಾಡ್ತಾ ಮಗು ಅಲ್ಲಿ ಕಾರ್ಡ್ ಅನ್ನ ತೆಗೆಯುವ ಪ್ರಯತ್ನವನ್ನ ಮಾಡುತ್ತೆ. ಆ ನಂತರ ಇದೇ ರೀತಿಯ ಮಿಂಚು ಪಟ್ಟಿಗಳು ಇರ್ತಾವೆ ಇಲ್ಲಿ, ಜವಾಬನ ಮತ್ತೆ ರಗಸದ. ನಾವು ಅವರಿಗೆ ಕೊಟ್ಟಿದ್ದು ಇಷ್ಟೇ ಮಿಂಚು ಪಟ್ಟಿಗಳ ಅಕ್ಷರದ ಇರಬೇಕು. ಇದಕ್ಕೆ ಮೂಲ ಎಲ್ಲಿ ಅಂತಂದ್ರೆ ಸಾಧನ ಅಂತ ತೋರಿಸಿದ್ನಲ್ಲ ನಾನಾಗ್ಲೇ, ಆ ಸಾಧನದಲ್ಲಿ ಇರ್ತಕ್ಕಂತ ಪದಗಳು, ಆ ಪದಗಳ ಮಿಂಚು ಪಟ್ಟಿಗಳು ಇಲ್ಲಿರ್ತವೆ. ಇವುಗಳನ್ನ ಕಟ್ ಮಾಡಿ ಆ ಮಕ್ಕಳಿಗೆ ಕೊಟ್ಟಿರ್ತಾರೆ. ಅದ್ರ ನಂತರ ಗೆಲುವಿನ ಆಟ ಅಂತ ಇನ್ನೊಂದು ಆಟ ಇದೆ. ಈ ಗೆಲುವಿನ ಆಟನ 1ನೇ ತರಗತಿಯಿಂದ SLC ವರೆಗೆ ಆಡಿಸ್ಲಿಕ್ಕೂ ಅವಕಾಶ ಇದೆ. ಪದಗಳ ಆಟಕ್ಕೂ ಗೆಲುವಿನ ಆಟಕ್ಕೂ ವ್ಯತ್ಯಾಸ ಏನಂದ್ರೆ, ಪದಗಳ ಆಟದಲ್ಲಿ ಅಲ್ಲಿರ್ತಕ್ಕಂಥ ಅಕ್ಷರವನ್ನು ತಗೊಂಡು ತಾನು ಪದವನ್ನ ರಚನೆ ಮಾಡ್ತಾನೆ. ಗೆಲುವಿನ ಆಟದಲ್ಲಿ ತನ್ನ ಹತ್ರ ಒಂದಷ್ಟು ಮಿಂಚು ಪಟ್ಟಿಯನ್ನ ಮಕ್ಕಳ ಕೈಗೆ ಕೊಟ್ಟಿರ್ತಾರೆ ಶಿಕ್ಷಕರು. ಆ ಮಿಂಚು ಪಟ್ಟಿಯನ್ನ ಇಟ್ಬಿಟ್ಟು ಪದವನ್ನ ಮಾಡ್ಬೇಕು. ನನ್ನ ಹತ್ರ ಪದ ಆಗೋದಿಲ್ಲ ಅಂದ್ರೆ ಒಂದು ಬೇಕು. ಇಲ್ಲಿ ವಿಶೇಷ ಏನು ಅಂತಂದ್ರೆ, 2 ಮಕ್ಕಳು ಆಡ್ತಾ ಇದಾರೆ ಅಂದ್ರೆ ಯಾರು ಜಾಸ್ತಿ ಪದ ರಚನೆ ಮಾಡ್ತಾರೋ ಅವರಿಗೆ ಅಂಕ ಜಾಸ್ತಿ ಸಿಗುತ್ತೆ, ಅವ್ರಿಗೆ ಗೆಲ್ತಾರೆ, ಅಥವಾ ಅವ್ರಿಗೊಂದು ಚಪ್ಪಾಳೆ ಸಿಗುತ್ತೆ, ಅವ್ರಿಗೊಂದು ಬಹುಮಾನ ಸಿಗುತ್ತೆ. ಆ ಕಾರಣದಿಂದ ಮಕ್ಕಳು ಇಲ್ಲೂ ಸಹ ಅಷ್ಟೇ, ಯಾವ ಅಕ್ಷರ ಇಟ್ಟರೆ ಸ್ನೇಹಿತನಿಗೆ ಅನುಕೂಲ ಆಗುತ್ತೆ ಅಂತ ಗೊತ್ತಿರಬೇಕು ಅಂದ್ರೆ ನನಗೆ ಪದ ರಚನೆ ಗೊತ್ತಿರಬೇಕು, ಪದಗಳ ಸಂಪೂರ್ಣ ಪರಿಚಯ ನನಗೆ ಗೊತ್ತಿರಬೇಕಾಗತ್ತೆ. ಆ ನಂತರ ಈಗ ಅದರ ಮುಂದಿನ ಹಂತಕ್ಕೆ ನಾವು ಹೋದ್ರೆ, ಇಲ್ಲಿ ಪದ ಶಬ್ದ ಆಟ ಅಂತ ಇದೆ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಆಟದ ಕಾರ್ಡ್. ಇದು ಇಲ್ಲಿ ಏನು ಅಂತಂದ್ರೆ, ಒಟ್ಟು 5 ಕಾರ್ಡ್ಗಳಿರ್ತವೆ, ಅದರಲ್ಲಿ ಒಂದು ಶಿಕ್ಷಕರ ಕಾರ್ಡ್ ಅಂತ ಇರುತ್ತೆ. ಶಿಕ್ಷಕರ ಕಾರ್ಡ್ನಲ್ಲಿ ಏನು 25 ಮನೆಗಳಿದಾವಲ್ಲ, 25 ಮನೆಗಳಲ್ಲೂ ಕಲ್ತಿರ್ತಕ್ಕಂಥ ಪದಗಳನ್ನ ಬರೆದಿರ್ತಾರೆ. ಇನ್ನು ಮಕ್ಕಳ ಕಾರ್ಡ್ನಲ್ಲಿ ಪ್ರತಿ ಕಾರ್ಡ್ನಲ್ಲಿ 4 ಮನೆಗಳನ್ನ ಖಾಲಿ ಬಿಟ್ಟಿರ್ತಾರೆ. ಆ ಖಾಲಿ ಬಿಟ್ಟಿರ್ತಕ್ಕಂಥ 4 ಮನೆಗಳನ್ನ ಯಾಕೆ ಒಂದು ನಿಯಮವನ್ನು ಅನುಸರಿಸಿ ಖಾಲಿ ಬಿಟ್ಟಿರ್ತೀವಿ, ಯಾಕೆ ಆ ರೀತಿ ನಿಯಮವನ್ನು ಅನುಸರಿಸ್ತೀವಿ ಅಂದ್ರೆ, ಎಲ್ಲ ಮಕ್ಕಳು ಒಟ್ಟಿಗೆ ಗೆಲ್ಲೋದಿಲ್ಲ. ಇಲ್ಲ, ಮೊದಲಿಗೆ 1 ಮಗು ಗೆಲ್ಲುತ್ತೆ, 2ನೇ ಸಾರಿ 2 ಮಗು ಗೆಲ್ಲುತ್ತೆ, 3ನೇ ಸಾರಿ 3ನೇ ಮಗು ಗೆಲ್ಲುತ್ತೆ, ಕೊನೆಯಲ್ಲಿ 1 ಮಗು ಉಳ್ಕೊಳ್ಳುತ್ತೆ. ಆ ರೀತಿಯಲ್ಲಿ ಅಂದ್ರೆ ಶಿಕ್ಷಕ ತಾನು ಅಥವಾ ಗೆಳೆಯ ಆ ರೈತ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಮೊದಲನೇ ಪದ ರೈತ ಇದೆ, ರೈತ ಅಂತ ಹೇಳಿದಾಗ ಮಗುಗೆ ಕಲ್ಲು ಮಣಿ ಏನಾದ್ರು ಬೀಜಗಳನ್ನ ಕೊಟ್ಟಿರ್ತಾರೆ. ರೈತ ಅನ್ನುವ ಪದ ಎಲ್ಲಿ ಇದೆ ಅಂತ ಹುಡುಕ್ಬೇಕು. ಹುಡುಕಿದ ನಂತರ ಆ ಪದದ ಮೇಲೆ ಆ ಗೋಲಿಯನ್ನ ಇಡಬೇಕು. ಅಂದ್ರೆ ತಾನು ಕಲ್ತಿದಾನಲ್ಲ ಮುಂಚೆ, ಆ ಕಲ್ತಿರ್ತಕ್ಕಂಥ ಪದವನ್ನ ಇಲ್ಲಿ
ಅಕ್ಷರ ರೂಪದಲ್ಲಿರ್ತಕ್ಕಂಥ ಪದಕ್ಕೆ ಹೋಲಿಕೆಯನ್ನು ಮಾಡಿ ಯಾವ ಅಕ್ಷರ ಶಿಕ್ಷಕರು ಹೇಳಿರ್ತಕ್ಕಂಥ ಅಥವಾ ತಾನು ಆಲಿಸಿರ್ತಕ್ಕಂಥ ಪದ ಎಲ್ಲಿದೆ ಅನ್ನೋದನ್ನು ನೋಡಿ ಅದರ ಮೇಲೆ ಮಣಿಯನ್ನು ಇಟ್ಟು ಆಡ್ತಕ್ಕಂಥ ಆಟ. ಅಂದರೆ ನಾನು ಆಗ ಹೇಳಿದೆ ಇವೆಲ್ಲವೂ ಒಂದ್ ರೀತಿಯಲ್ಲಿ ಪುನರ್ಬಲನ ಜೊತೆಗೆ ಮೌಲ್ಯಮಾಪನವೂ ಆಗ್ತಾ ಇರುತ್ತೆ. ಅದರ ಮೂಲಕ ಮಗುವಿಗೆ ಎರಡು ರೀತಿಯ ಅವಕಾಶ. ಒಂದು, ಆಟ ಆಡ್ತಾ ಇದ್ದಾನೆ, ಅವನಿಗೆ ನಾನು ಪರೀಕ್ಷೆಗೆ ಒಳಪಡ್ತಾ ಇದ್ದೀನಿ ಅಂತ ಏನೂ ಕಲ್ಪನೆಯೇ ಇಲ್ಲ. ಆಟದ ಮೂಲಕ ಶಿಕ್ಷಕರಿಗೆ ಸಮರ್ಥನೆ ಸಿಗುತ್ತೆ ಅಥವಾ ಆ ದೃಢೀಕರಣ ಸಿಗುತ್ತೆ, ಮಗುವಿಗೆ ಆಟ ಆಗುತ್ತೆ. ಆ ನಂತರ ಇದು ಪದ ಬಂದ ಈಗಾಗಲೇ ತಮಗೆಲ್ಲ ಗೊತ್ತಿರುವಂತದ್ದು ಇಲ್ಲಿ ಇರ್ತಕ್ಕಂಥ ಪದಗಳನ್ನ ನೀನು ಹುಡುಕಿ ಕೊಡು ಅಂತ ಹೇಳಿ ಈ ಹಂತದ್ದಲ್ಲ ಇದು ಆಕ್ಚುಲಿ 11 ಮೈಲಿಗಳದ್ದು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈಗ ಉದಾಹರಣೆಗೆ ತಗ್ಗು ಅಂತಿದೆ, ಹಗ್ಗ ಅಂತಿದೆ, ಅಥವಾ ಬೇರೆ ಬೇರೆ ನೀವು ಮಗ್ಗಿ ಅಂತಿದೆ, ಕಾಯಿ ಅಂತಿದೆ, ಇವನ್ನೆಲ್ಲ ನೋಡಿದ್ರೆ ನುಗ್ಗೆಕಾಯಿ ಅಂತಿದೆ. ಈ ರೀತಿ ಪದಗಳನ್ನ ಅವಾಗ ಹುಡುಕ್ತಕ್ಕಂಥದ್ದು ಇದು ನಾವು ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು. ನಾವು ಮಾಡ್ತಿರ್ತಕ್ಕಂಥದ್ದು 1ನೇ ತರಗತಿಯ ಪ್ರಾರಂಭಿಕ ಹಂತದ ಚಟುವಟಿಕೆ. ಇಲ್ಲಿ ನೋಡಿ ವಾಚಕ ಅಂತ ಬಳಸಿದೀವಿ. ಒಂದು ವಿಶೇಷ ಏನು ಅಂತಂದ್ರೆ ನಮ್ಮ 1ನೇ ತರಗತಿಯ ಮಕ್ಕಳು ಒಟ್ಟು 35 ವಾಚಕಗಳನ್ನ ಕಲಿತಾನೆ. ಇಂಡಿವಿಜುವಲ್ ಪುಸ್ತಕಗಳಿವು. ಗರಗಸ ಅಂತಕ್ಕಂಥ ಒಂದೇ ಪದವನ್ನ ಇಟ್ಟುಕೊಂಡು ಒಂದು ಪುಸ್ತಕ, ಒಂದು 6 ಪುಟ 8 ಪುಟ 10 ಪುಟ ಇರ್ತಕ್ಕಂಥ ಕಲರ್ಫುಲ್ ಪಿಕ್ಚರ್ಗಳನ್ನ ಬಳಸಿದೀವಿ. ಅಲ್ಲಿ ಸರಳವಾಗಿರ್ತಕ್ಕಂಥ ಪದಗಳನ್ನ ಬಳಸಿ ಆ ಮಗುಗೆ ಪರಿಚಯ ಮಾಡಿಸ್ತಕ್ಕಂಥದ್ದು ಇದು ಮೌಲ್ಯಮಾಪನ ಚಟುವಟಿಕೆ. ಕೊನೆ ಹಂತದಲ್ಲಿ ನೀವೆಲ್ಲ ಗಮನಿಸಿದ್ದಿರ್ಬೋದು, ಮಕ್ಕಳ ಕಥಾ ಪುಸ್ತಕಗಳನ್ನು ನೋಡಿದಾಗ ಮಕ್ಳಿಗೆ ಬಹಳ ಖುಷಿಯಾಗುತ್ತೆ. ಕಾಮಿಕ್ಸ್ ಬುಕ್ ಅಂತಾನೆ ತುಂಬಾ ಖುಷಿಯಾಗಿ ನೋಡ್ತಾರೆ. ಅದೇ ರೀತಿಯ ಕಲರ್ಫುಲ್ ಪಿಕ್ಚರ್ ಅನ್ನ ಬಳಸಿ ಮಾಡಿರ್ತಕ್ಕಂಥ ಪುಸ್ತಕಗಳಿದು. ಆ ನಂತರ ವಿಡಿಯೋಗಳು ಬರ್ತಾ ಇಲ್ಲ, ಹಾಗಾಗಿ ಇದು ಇನ್ನು ಇದಿಷ್ಟು ನಾವು 5 ಅಕ್ಷರವನ್ನ ಕಲಿಸ್ಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಚಟುವಟಿಕೆಗಳು. ಇವುಗಳ ಪರಿಚಯ ನಮ್ಗೆ ಆಗ್ಬೇಕು ಅಂತಂದ್ರೆ ನಾವು ಒಳಹೊಕ್ಕು ನೋಡ್ಬೇಕಾಗತ್ತೆ, ಆ ಚಟುವಟಿಕೆಗಳ ಪರಿಚಯನ ಮಾಡ್ಕೋಬೇಕಾಗತ್ತೆ. ಇದು ನಾವು ಜವಾಬನ್ನ ಕಲಿಸ್ತಾ ಇಲ್ವಲ್ಲ, ಆದಿಂದ ಲಾವರಿ ಕಲಿಸ್ತಾ ಇದೀವಲ್ಲ, ಅಲ್ಲೂ ಸಹ ಇವುಗಳನ್ನ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಪ್ರಾರಂಭಿಕ ಹಂತದಲ್ಲಿ ಕಷ್ಟ ಆಗ್ತದೆ. ಯಾಕೆ ಅಕ್ಷರಗಳ ಗುಂಪುಗಳನ್ನ ಮಾಡ್ಕೊಂಡಿದೀವಿ ನಾವು ಅಂದ್ರೆ, ನಾವು ವರ್ಣಮಾಲೆಯನ್ನ ಆದಿಂದ ಲಾವರಿಗೆ ಕಲಿಸಿದ್ರೆ ಆದಿಂದ ಕಕಗಗ್ಞವರಿಗೆ ಕಲಿಸಿದ್ರು ಸಹ ಯಾವುದೇ ಪದ ಮಾಡ್ಲಿಕ್ಕೆ ಆಗೋದಿಲ್ಲ, ಅನುಭವ ಪಡ್ಕೊಳ್ಲಿಕ್ ಆಗಲ್ಲ, ಬಳಕೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆ ನಂತರವೇ ನಮ್ಗೆ ಅವಕಾಶ ಸಿಗೋದು. ಆದ್ರೆ ಇಲ್ಲಿ ನಾವು ಕಲಿಸಿರ್ತಕ್ಕಂಥ ಗುಂಪುಗಳ ಅಕ್ಷರಗಳ ಗುಂಪುಗಳ ಆಧಾರದ ಮೇಲೆ ಕಲಿಸೋದ್ರಿಂದ ಮಗು ಸಹಜವಾಗಿ ಆ ಪದಗಳನ್ನ ಮಾಡ್ಲಿಕ್ಕೆ, ಅಭ್ಯಾಸ ಮಾಡ್ಲಿಕ್ಕೆ, ಬಳಕೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಹಾಗಾದ್ರೆ ವರ್ಣಮಾಲೆಯನ್ನ ಡಿವೈಡ್ ಮಾಡಿದೀವ, 100% ಯಾವುದು ಯಾವುದೇ ಕಾರಣಕ್ಕೂ ಡಿವೈಡ್ ಮಾಡಿಲ್ಲ. ಕಲಿಕೆಯ ಉದ್ದೇಶದಿಂದ ಅಕ್ಷರಗಳನ್ನ ಗುಂಪು ಮಾಡಿದೀವಿ. ಇವೆಲ್ಲ ಕಲಿತ ಆದ್ಮೇಲೆ 10ನೇ ಮೈಲಿಗಲ್ಲು ಮುಗಿದ ನಂತರ, ಅಂದ್ರೆ ಇನ್ನೊಂದು 17ನೇ ಮೈಲಿಗಲ್ಲು ಮುಗಿದ ನಂತರ ಆ ಮಗು ಸಂಪೂರ್ಣ ವರ್ಣಮಾಲೆಯ ಒಂದು ಚಾರ್ಟ್ ಅನ್ನ ಪರಿಚಯ ಮಾಡ್ಕೊಳ್ಳುತ್ತೆ. ಆದಿಂದ ಲಾವರಿಗೆ ಅಕ್ಷರಗಳನ್ನ ಪರಿಚಯ ಮಾಡ್ಕೊಳ್ಳುತ್ತೆ. ಈ ಮೂಲಕ ನಾವು ಮಕ್ಕಳಿಗೆ ಕಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಆ ಮೂಲಕ ಮಕ್ಕಳಲ್ಲಿ ಆ ಕಲಿಕೆಯನ್ನ ಗಟ್ಟಿ ಮಾಡಬೇಕು, ಪ್ರಭುತ್ವ ಮಟ್ಟದ ಕಲಿಕೆ ಆಗ್ಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ತುಂಬಾ ರೀತಿಯ ನಾವು TLMಗಳನ್ನ ಬಳಸ್ತೀವಿ. ಇಲ್ಲೊಂದು ಕೆಲವೊಂದುಗಳ ಪರಿಚಯ, ಒಂದು 3-4 ಪರಿಚಯ ಮಾತ್ರ ನಾನು ಸಂಕ್ಷಿಪ್ತವಾಗಿ, ನನ್ನ ಸಮಯ ಮುಗಿದಿದೆ. ಹಾಗಾಗಿ 5 ನಿಮಿಷ ಸರ್ ಮಾತಾಡ್ಬೋದಾ? ಇಲ್ಲಿ ಪದಚಕ್ರ ಅಂತ ಇದೆ. ಇಲ್ಲಿ ನೋಡಿ 4 ರೀತಿಯ ಚಕ್ರಗಳನ್ನ ಮಾಡಿದೆ. ಅಂದ್ರೆ ಒಂದ್ರ ಮೇಲೆ ಒಂದ್ ಚಿಕ್ಕದು ಚಿಕ್ಕದು ಚಿಕ್ಕ ದೊಡ್ಡದು 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 ಆ ರೀತಿ ಒಂದ್ರ ಮೇಲೆ ಒಂದು ಕಾರ್ಡ್ ಗಳನ್ನು ಜೋಡಿಸಿದೆ. ರಿವೀಟ್ ಹಾಕಿದ ನಂತರ ಅಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಇದೆಯಲ್ಲ, ಅಲ್ಲಿ ಓಪನ್ ಮಾಡಿದ್ದಾರೆ. ಆ ಅಕ್ಷರಗಳನ್ನ ಬಳಸಿ ನಾವು ಪದವನ್ನ ರಚನೆ ಮಾಡ್ಲಿಕ್ಕೆ ಮಗು ಆಟ ಆಡ್ತಾ ಹೋಗ್ತಾನೆ. ನಾನು ಎಷ್ಟು ಪದ ಮಾಡ್ಬೋದು? ಇದೇ 4 ಚಕ್ರಗಳನ್ನ ಬಳಸಿ ಪ್ರಾರಂಭಿಕ ಹಂತದಲ್ಲಿ ಅದಿಷ್ಟು ಸಂಕೀರ್ಣ ಬೇಕಾಗಲ್ಲ. 1-2 ಚಕ್ರ ಇರ್ತಕ್ಕಂಥ ಬಳಸಿದ್ರೆ 2 ಅಕ್ಷರ ಪದ, 3 ಅಕ್ಷರ ಪದ ಆದ್ರೆ 3 ಚಕ್ರಗಳು ಬೇಕು, 4 ಅಕ್ಷರ ಪದ ಆದ್ರೆ 4 ಚಕ್ರ ಬೇಕು, 5 ಅಕ್ಷರ ಪದ ಆದ್ರೆ 5 ಚಕ್ರಗಳು ಬೇಕು. ಆ ಚಕ್ರವನ್ನ ತಿರುಗಿಸುವ ಮುಖಾಂತರ ಮಗು ಪದ ರಚನೆ ಮಾಡ್ತಾನೆ, ಬರ್ಕೊಳ್ತಾ ಹೋಗ್ತಾನೆ. ಮಗುಗೆ ಆಟ ಆಗ್ತಾ ಹೋಗುತ್ತೆ. ಶಿಕ್ಷಕನಿಗೆ ನಾನು ಕಲಿಸಿರ್ತಕ್ಕಂಥದ್ದನ್ನ ಮಗು ಎಷ್ಟು ಮಟ್ಟಿಗೆ ಚೆನ್ನಾಗಿ ಕಲ್ತಿದ್ದಾನೆ, ಪದ ರಚನೆ ಮಾಡ್ಬೇಕಾದ್ರೆ ಅಕ್ಷರ ಬರೆಯೋದು ಹೇಗೆ ಬರೀತಾನೆ, ಪದಗಳ ರಚನೆ ಹೇಗೆ ಮಾಡ್ತಾನೆ ಅನ್ನೋದನ್ನ ನಾನು ಗಮನಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಇಂಥ ಚಟುವಟಿಕೆ ಬಹಳಷ್ಟು ಇದಾವೆ. ಇನ್ನು ಮಕ್ಕಳಿಗೆ ಸರಳವಾಗಿ ಅಕ್ಷರವನ್ನ ನೀವು ಆದಿಂದ ಲಾವರಿಗೆ ಆಗ್ಲೇ ಅಂದಲ್ಲ, ಅಕ್ಷರವನ್ನ ಬಳಸಿ ಚಿತ್ರವನ್ನ ಮಾಡ್ತಕ್ಕಂಥದ್ದು. ಕೆಲವು ಮಕ್ಕಳಿಗೆ ಚಿತ್ರ ಬರೆಯೋದ್ರ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ. ಆ ಅಕ್ಷರದಲ್ಲೇ ಒಂದು ಚಿತ್ರ ಇದೆ ಅಂತ ಮಗು ಹೇಳ್ಕೊಟ್ಟಾಗ ಇನ್ನೂ ಸ್ವಲ್ಪ ಅದರ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಮಗು ಅದ್ರ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ಟು ಕಲೀಲಿಕ್ಕೆ ಅವಕಾಶ ಆಗುತ್ತೆ. ಆ ನಂತರ ಒಂದು ಸಣ್ಣ ನಲಿಕಲಿ ಕೊಠಡಿಗಳ ಪರಿಚಯವನ್ನ, ಬೇರೆ ಬೇರೆ ಶಾಲೆಗಳ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ. ಇಲ್ಲಿ ಅಲ್ಲಿ ನೀವು ಕೆಳಗಡೆಗೆ ವಾಲ್ ಸ್ಲೇಟ್ ಟೈಪ್, ಕೆಳಗಡೆಗೆ ಒಂದು ಚಿತ್ರಗಳನ್ನ ಸ್ಲೇಟ್ ಟೈಪ್ ಬರ್ದಿದಾರಲ್ಲ, ಅದು ವಾಲ್ ಸ್ಲೇಟ್ ಅಂತೇಳಿ ನಾವು ಬಳಸ್ತಾ ಇರ್ತಕ್ಕಂಥ ನಲಿಕಲಿ ರೂಮಲ್ಲಿ. ವಾಲ್ ಸ್ಲೇಟ್ ಯಾಕೆ ಬಳಸ್ತಾ ಇದೀವಿ ಅಂದ್ರೆ, ನನಗೆ ಏನಿದೆ ಅನ್ನೋದಕ್ಕಿಂತ ಅದು ಇನ್ನು ಯಾಕೆ ಬಳಸ್ತಾ ಇದೀವಿ ಅನ್ನೋದ್ರ ಕಡೆ ಚೂರು ಗಮನವನ್ನ ಕೊಟ್ರೆ ಅಲ್ಲಿ ಮಗು ಸ್ವತಂತ್ರವಾಗಿ ಬರಿಬೇಕು. ಸಂವಿಧಾನ ಹೇಳುತ್ತೆ, RTI ಹೇಳುತ್ತೆ, ನಮ್ಮ CC ಎಲ್ಲವೂ ಹೇಳ್ತಾವ, ಮಗುವಿಗೆ ಸ್ವತಂತ್ರವನ್ನ ಕೊಡಿ, ಮುಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಮಗು ತನ್ನ ಜ್ಞಾನವನ್ನ ಅಥವಾ ತನಗೆ ಮುಕ್ತವಾಗಿ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿಕ್ಕೆ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡಿ ಅಂತ. ನಾವೇನ್ ಮಾಡಿದೀವಿ ಇಲ್ಲಿ ಅಂದ್ರೆ, ಪ್ರತಿ ಮಗುವಿಗೆ ಒಂದು ವಾಲ್ ಸ್ಲೇಟ್ ಅಲ್ಲಿ ಜಾಗ ಕೊಟ್ಟಿದೀವಿ. ಆ ವಾಲ್ ಸ್ಲೇಟ್ ಅಲ್ಲಿ ಮಗು ಬರೀಲಿಕ್ಕೆ ಅವಕಾಶವನ್ನ ಕೊಡುತ್ತೆ. ನೀವು ನೋಟ್ಸ್ ಬುಕ್ ಅನ್ನ ಕೊಟ್ಟು ಮಗು ಬರಿ ಅಂದಾಗ ಅದು ಕಂಡೀಷನ್ಗೆ ಒಳಗಾಗುತ್ತೆ, 2 ಗೆರೆಗಳ ನಡುವೆ ಬರಿಬೇಕಾಗತ್ತೆ, ಆಗ ಸ್ನಾಯುಗಳು ಇನ್ನೂ ಹೊಂದಾಣಿಕೆಯನ್ನು ಮಾಡ್ಕೊಂಡೋದೆಲ್ಲ ತುಂಬಾ ಕಷ್ಟಪಡುತ್ತೆ ಮಗು. ಆದ್ರೆ ನೀವು ವಾಲ್ ಸ್ಲೇಟ್ ಅಲ್ಲಿ ಬರಿ ಅಂದಾಗ
ಕಪ್ಪು ಹಲಿಗೆ ಮೇಲೆ ಬರಿ ಅಂತ ಮಗುಗೆ ಹೇಳಿದಾಗ ಸಹಜವಾಗಿ ಮಗು ತನ್ನದೇ ಆಗಿರ್ತಕ್ಕಂತ ಆಕಾರದಲ್ಲಿ ಬರೆಯುತ್ತೆ. ನೀವು ಒಂದ್ಸಲಿಗಳನ್ನೆಲ್ಲ ಯೋಚನೆ ಮಾಡಿ, ಎಲ್ಲ ಗೀಚಿರ್ತಾರೆ, ಉದ್ದ ಗೆರೆ ಹಾಕಿರ್ತಾರೆ, ಇಲ್ಲ ಸೊನ್ನೆ ಹಾಕಿರ್ತಾರಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಮಗು, ಯಾಕೆಂದ್ರೆ ಮಗು ಹೊಂದಾಣಿಕೆನ ಮಾಡ್ಕೋಬೇಕು. ಹೊಂದಾಣಿಕೆ ಮಾಡ್ಕೋಬೇಕಂದ್ರೆ ನಾವು ಸ್ನಾಯುಗಳ ಸಂಬಂಧಪಟ್ಟಿರೋ ಸ್ನಾಯುಗಳ ಹೊಂದಾಣಿಕೆ ಆಗ್ಬೇಕು. ಆ ಉದ್ದೇಶಕ್ಕೆ ನಾವು ಈ ಎಲ್ಲ ಕಾರ್ಡ್ಗಳನ್ನ, ಈ ಎಲ್ಲ ಅವಕಾಶಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು, ಚಟುವಟಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ನಲಿಕಲಿ ಕೊಠಡಿಯ ಪರಿಚಯ ನಿಮ್ಗೆ ಆಗತ್ತೆ ಅಂತ ಅನ್ಕೊಳ್ತೀನಿ. ಅದ್ರ ಬಗ್ಗೆ ಹೆಚ್ಚಿಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇಲ್ಲ. ಇದನ್ನ ಇದೊಂದು ಸಣ್ಣ ಚಟುವಟಿಕೆ, ಪಪೆಟ್ ಶೋ ಅಂತ. ಪಪೆಟ್ಗಳನ್ನ ಬಳಸಿ ಮಕ್ಕಳಿಗೆ ಆಲಿಸ್ಲಿಕ್ಕೆ ಅವಕಾಶವನ್ನ ಕೊಡ್ತಕ್ಕಂಥದ್ದು. ಭಾಷೆ ನಾವು ಆಗ್ಲೇ ಮಾತಾಡಿದ್ವಿ, ಆರಾಧ್ಯ ಸರ್ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಮಗುಗೆ ಆಲಿಸ್ಲಿಕ್ಕೆ ಅವಕಾಶ ಸಿಗಬೇಕು, ಆಲಿಸಿದ ನಂತರ ಅದು ಮಾತನಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡುತ್ತೆ. ಇಲ್ಲಿ ಬೇರೆ ಬೇರೆ ರೀತಿಯ ಪಪೆಟ್ಗಳನ್ನ ಶಾಲೆ ಕೊಟ್ಟಿದ್ವಿ. ಆ ಪಪೆಟ್ಗಳನ್ನ ಹಿರಿಯ ಮಕ್ಕಳು ಆಟ ಆಡಿಸ್ತಾ ಅದ್ರ ಒಂದು ಸನ್ನಿವೇಶವನ್ನ ಮಾತನಾಡ್ತಾ ಹೋಗ್ತಾರೆ. ಮಾತನಾಡ್ತಾ ಹೋಗೋದ್ರ ಮುಖಾಂತರ ಆ ಮಕ್ಕಳು ಖುಷಿಯಾಗಿ ಅದನ್ನ ಆಲಿಸ್ತಾರೆ. ಆಲಿಸಿದ ನಂತರ ಅದು ಮುಗಿದ ನಂತರ ಶಿಕ್ಷಕರು ಕೆಲವೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಭಾಗವಹಿಸಿರ್ತಕ್ಕಂಥವ್ರಿಗೆ ಸಂಭಾಷಣೆ ಮಾಡ್ಲಿಕ್ಕೆ ಅವಕಾಶ, ಅರ್ಥ ಮಾಡ್ಕೊಳ್ಲಿಕ್ಕೆ ಅವಕಾಶ, ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ, ಆಲಿಸಿರ್ತಕ್ಕಂಥವ್ರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಅವಕಾಶ, ಪ್ರತಿಕ್ರಿಯಿಸ್ಲಿಕ್ಕೆ ಅವಕಾಶ. ಇಲ್ಲಿ ಆಲಿಸಿದ ನಂತರ ವಾಕ್ಯ ರೂಪದಲ್ಲಿ ಉತ್ತರ ಹೇಳ್ತಕ್ಕಂಥದ್ದು, ಪದಗಳ ರೂಪದಲ್ಲಿ ಉತ್ತರ ಹೇಳ್ತಕ್ಕಂಥದ್ದು, ಆಮೇಲೆ ಆ ಪ್ರಶ್ನೆಗೆ ಪೂರಕವಾಗಿರ್ತಕ್ಕಂಥ ಉತ್ತರವನ್ನು ಹುಡುಕ್ತಕ್ಕಂಥದ್ದು, ಇದನ್ನೆಲ್ಲ ಮಾಡ್ಲಿಕ್ಕೆ ಅವಕಾಶಗಳು ಇರ್ತವೆ. ಆ ನಂತರ ಇದು ನಮ್ಮ ನಲಿಕಲಿಯ ಕೊಠಡಿ. ಆ ಕೊಠಡಿಯ ಮೇಲ್ಭಾಗವನ್ನ ನಾವು ಕಲಿಕಾ ಚಪ್ರ ಅಂತೇಳಿ ಬಳಸಿರ್ತೀವಿ. ಮಗು ಮಾಡಿರ್ತಕ್ಕಂಥದ್ದನ್ನ ಅಲ್ಲಿ ನೇತಾಕುವ ಪ್ರಯತ್ನ ಇರುತ್ತೆ. ಆ ಮೂಲಕ ಮಗುವಿಗೆ ಒಂದು ಪ್ರದರ್ಶನಕ್ಕೆ ಅವಕಾಶವನ್ನ ಕೊಡುತ್ತೆ. ನಲಿಕಲಿ ಎಲ್ಲವನ್ನ ಮುಕ್ತವಾಗಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ, ಎಲ್ಲವನ್ನ ಪಾರದರ್ಶಕವಾಗಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಇಲ್ಲಿ ಹಿಡನ್ ಆಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಆದ್ರೆ ಪ್ರಗತಿ ಸಹ ಪ್ರಗತಿ ನೋಟ ಅಂತೇಳಿ ತರಗತಿನಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಯಾವ ಮಗು ಎಲ್ಲಿದ್ದಾನೆ, ಎಲ್ಲಿರ್ಬೇಕಾಗಿತ್ತು ಅನ್ನೋದ್ರ ಬಗ್ಗೆನೂ ಅಲ್ಲಿ ಪರಿಚಯ ಮಾಡ್ಕೊಳ್ಲಿಕ್ಕೆ ಅವಕಾಶ ಇರುತ್ತೆ. ಆ ನಂತರ ನಾನಾಗ್ಲೇ ಹೇಳಿದೆಲ್ಲ ವಾಲ್ ಸ್ಲೇಟ್ ಅಂತ ಹೇಳಿ, ಇದು ಒಂದು ತರಗತಿಯಲ್ಲಿ ಇರ್ತಕ್ಕಂಥ ವಾಲ್ ಸ್ಲೇಟ್, ಮಗುವಿಗೆ ಬರೀಲಿಕ್ಕೆ ಮಾಡಿರ್ತಕ್ಕಂಥ ವಾಲ್ ಸ್ಲೇಟ್ ಇದು. ಇಷ್ಟನ್ನ ಹೇಳ್ತಾ, ಯಾಕಂದ್ರೆ ಈ ಕಲಿಕಾ ಸಾಮಗ್ರಿಗಳ ಬಗ್ಗೆ ಎಲ್ಲ ನೋಡುವ ಮುಂದೆ ಯಾವಾಗಾದ್ರೂ ಅವಕಾಶ ಸಿಕ್ಕಾಗ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಯಾಕಂದ್ರೆ ಭಾಷಾ ಬೋಧನೆಯ ಸಂದರ್ಭದಲ್ಲಿ ನಾನು ಇದನ್ನ ನಿಮ್ಗೆ ಹಂಚ್ಕೊಳ್ತೀನಿ. ಅದರ ನಂತರ ಕಲಿಕಾ ಸಾಮಗ್ರಿಗಳು ಏನೆಲ್ಲವನ್ನ ಬಳಸ್ಬೋದು ಅಂತ, ನಮ್ಗೆ ಯಾವುದೇ ಸಂದರ್ಭದಲ್ಲಿ ಮನಸ್ಸಿದ್ದಲ್ಲಿ ಮಾರ್ಗ ನೂರಿರ್ತದೆ ಅಂತ ಹೇಳ್ತಾರೆ. ನಾನು ಎವರ ಶಿಖರವನ್ನ ಹತ್ತೀನಿ ಅಂತಕ್ಕಂಥ ಕನ್ಸು ಕಾಣ್ತೀನಿ ಅಂತಂದ್ರೆ, ಮೊದಲು ನಾನು ಮಾಡಬೇಕಾಗಿರ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಅಟ್ಟ ಹತ್ಬೇಕು, ಊರಲ್ಲಿರ್ತಕ್ಕಂಥ ಗುಡ್ಡ ಹತ್ಬೇಕು. ಅದ್ರ ನಂತರ ತಾನೇ ನಾವು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ಆಗುತ್ತೆ, ಅಭ್ಯಾಸ ಮಾಡ್ಲಿಕ್ಕೆ. ಸುಧಾಮೂರ್ತಿಯವರು ಒಂದು ಮಾತನ್ನ ಹೇಳ್ತಾರೆ, ನಾನಿವತ್ತು ತುಂಬಾ ಪ್ರಸಿದ್ಧ ಕಾದಂಬರಿಗಾರ್ತಿಯಾಗಿ ಬದಲಾಗ್ಲಿಕ್ಕೆ ಕಾರಣ ನಮ್ಮ ಅಜ್ಜ. ಅಜ್ಜ ಅನ್ನೋ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾರೆ. ನಾಲ್ಕನೇ ತರಗತಿಯಲ್ಲಿ ಇದ್ದಾಗ ನನ್ನ ಅಜ್ಜ ನನಗೊಂದು ಪ್ರಶ್ನೆ ಕೊಟ್ಟಿದ್ರು, ಒಂದು ಚಟುವಟಿಕೆ ಮಾಡ್ಲಿಕ್ಕೆ ಹೇಳಿದ್ರು, ಒಂದು ಕಾರ್ಯ ಮಾಡ್ಲಿಕ್ಕೆ ಹೇಳಿದ್ರು. ಏನು? ಹಕ್ಕಿಗಳ ತೆರದಲ್ಲಿ ರೆಕ್ಕೆಗಳಿದ್ದರೆ ಅಷ್ಟನ್ನೇ ಹೇಳಿ ಒಂದ್ ಪುಸ್ತಕದಲ್ಲಿ ಬರೆಸಿ ಉಳಿದಿದ್ದನ್ನ ನೀನ್ ಭರ್ತಿ ಮಾಡ್ಕೊಂಡ್ ಬಾರಮ್ಮ ಅಂತ ಹೇಳಿದ್ರು. ನನಗೆ ಇವತ್ತಿನವರೆಗೂ ಅದನ್ನ ಪೂರ್ಣ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟು ನನ್ಗೆ ಕಲ್ಪನೆಯನ್ನ ಮಾಡ್ಲಿಕ್ಕೆ, ಯೋಚನೆಯನ್ನ ಮಾಡ್ಲಿಕ್ಕೆ, ಹೊಸದರ ಹುಟ್ಟಿಗೆ ಕಾರಣ ಆಯ್ತು, ಸೃಜನಶೀಲ ಚಿಂತನೆಗೆ ಇದು ಮೂಲ ಆಯ್ತು ಅನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ನಾವು ಮಗುವಿಗೆ ಯೋಚನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬೇಕಾಗಿದೆ. ಯೋಚನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬೇಕು ಅಂದ್ರೆ ನಾವು TLM ಗಳನ್ನ ಬಳಸಬೇಕಾಗಿದೆ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅನ್ನ ಬಳಸಬೇಕಾಗಿದೆ, ಕಲಿಕೋಪಕರಣಗಳನ್ನ ಬಳಸಬೇಕಾಗಿದೆ. ಆ ಕಲಿಕೋಪಕರಣಗಳಲ್ಲಿ ಪಟ್ಟಿಯನ್ನ ನೀವಿಲ್ಲಿ ಕಾಣ್ತಾ ಇದ್ದೀರಿ. ಆ ನಂತರ ಇನ್ನು ಕೊನೆಯದಾಗಿ ಒಂದೇ ಒಂದು ಇದನ್ನ ಹೇಳಿಬಿಟ್ಟು, ಕತೆ ರಚನೆಗೆ ಸಂಬಂಧಪಟ್ಟ ಹಾಗೆ ಭಾಷಾ ಬೋಧನೆಯಲ್ಲಿ, ಭಾಷಾ ಕಲಿಕೆಯಲ್ಲಿ, ಸೃಜನಶೀಲ ಚಿಂತನೆಯಲ್ಲಿ ಕತೆ ರಚನೆ ಅಂತಕ್ಕಂಥದ್ದು, ಕತೆ ಕೇಳ್ತಕ್ಕಂಥದ್ದು ಅಂತಕ್ಕಂಥದ್ದು ಬಹಳ ದೊಡ್ಡ ಚಟುವಟಿಕೆ. ನಾವು ನೀವೆಲ್ಲ ಹೆಚ್ಚು ಕಡಿಮೆ ನಮ್ಮ ಅಜ್ಜ ಅಜ್ಜಿ ತೊಡೆ ಮೇಲೆ ಬೆಳೆದವರು. ರಾತ್ರಿ ಮಲಗಬೇಕಾದ್ರೆ ತೊಡೆ ಮೇಲೆ ಮಲಗಿಸ್ಕೊಂಡು ಎದೆ ಸವರ್ತ, ತಲೆ ಸವರ್ತ, ಬೆನ್ ಸವರ್ತ ನಮ್ಮ ಅಜ್ಜ ಅಜ್ಜಿ ಹೇಳಿದ ಅವತ್ತಿನ ರಾಜಾರಾಣಿಯರ ಕತೆ, ರಾಜಕುಮಾರಿಯ ಕತೆ, ರಾಜಕುಮಾರನ ಕತೆ, ರಾಕ್ಷಸನ ಕತೆ ನಮ್ಮನ್ನು ಯೋಚನೆ ಮಾಡೋದಕ್ಕೆ ಹಚ್ಚಿತ್ತು. ನಾವೇ ಆ ರಾಜಕುಮಾರ ಆಗಿ ಆ ರಾಜಕುಮಾರಿಯನ್ನ ಬಿಡಿಸ್ಕೊಂಡು ಬರುವಂತಹ ಕನಸು ಕಾಣ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಕಲಂ ಸರ್ ಅವರು ಹೇಳ್ತಾರಲ್ಲ, ಯಾರು ಕನಸನ್ನ ಕಾಣ್ತಾರೆ ಅವರು ಬೆಳೀತಾರೆ ಅಂತೇಳಿ. ಕನಸು ಕಾಣೋದು ಅಂತಂದ್ರೆ ನಿದ್ದೆ ಮಾಡಿ ಕಾಣುವ ಕನಸಲ್ಲ, ನಿದ್ದೆಯನ್ನ ಕೆಡಿಸುವಂತ ಕನಸು ಅಥವಾ ಹಗಲಿನಲ್ಲಿ ಕಾಣ್ತಕ್ಕಂಥ ಕನಸು ಅಂತ. ಆ ದಿಕ್ಕಲ್ಲಿ ನಾವು ನೀವು ಪ್ರಯತ್ನವನ್ನ ಪಟ್ಟರೆ ನಮ್ಮ ಮಕ್ಕಳ ಭಾಷಾ ಬೆಳವಣಿಗೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಅವಕಾಶ ಆಗತ್ತೆ. ಅಂತ ಅವಕಾಶವನ್ನ ನಮ್ಮ ಮಕ್ಕಳಿಗೆ ಒದಗಿಸ್ಕೊಡೋಣ. ಆ ಮೂಲಕ ಮಕ್ಕಳಲ್ಲಿ ಹುದುಗಿರ್ತಕ್ಕಂಥ ಆ ಒಂದು ಸೃಜನಶೀಲ ಚಿಂತನೆಯನ್ನ, ಹೊಸ ಯೋಚನೆಗಳನ್ನ ಮೇಲೆ ತರುವಂತಹ ಪ್ರಯತ್ನವನ್ನ ಮಾಡೋಣ, ಹೊರತರುವಂತಹ ಪ್ರಯತ್ನ ಮಾಡೋಣ, ಅದಕ್ಕೆ ಅವಕಾಶವನ್ನ ಕೊಡೋಣ. ಮೊದಲನೇದಾಗಿ ನಾವು ಕಡಿಮೆ ಮಾತಾಡಬೇಕು. ಬಹಳ ಜನ ಹೇಳ್ತಾರೆ ಮಾತು ಬೆಳ್ಳಿ ಮೌನ ಬಂಗಾರ. ನಾನು ಅದನ್ನ ರಿವರ್ಸ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಷಾ ಶಿಕ್ಷಕ ಅಂತಕ್ಕಂಥವನು ಯಾವಾಗ್ಲೂ ಮಾತೆ ಬಂಗಾರ, ಅವನಿಗೆ ಮೌನವೇ ಬೆಳ್ಳಿ. ಆಗ್ಲೇನೆ ಆರಾಧ್ಯ ಸರ್ ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ನಾಗವಣ್ಣ ಸರ್ ಹೇಳ್ತಾ ಇದ್ರು, ಬೆಲ್ ಹೊಡಿಬೇಕು ಅಂತ. ನಿಜ ಮುರಳೀಧರ್ ಸರ್, ಬೆಲ್ ಹೊಡೆದಾಗ ಮಾತ್ರ ಮಾಸು
ನಿಲ್ಲಿಸ್ತಾರಂತೆ ಪಾಠವನ್ನ ಅಂತ ಹೇಳಿ. ಆ ರೀತಿಯಲ್ಲಿ ನಾವು ಜಾಸ್ತಿ ಮಾತಾಡೋದಕ್ಕಿಂತ ಇವತ್ತೇನಾಗಿದೆ ಅಂದ್ರೆ ಶಿಕ್ಷಕ ಕಡಿಮೆ ಮಾತಾಡಬೇಕು, ಮಗು ಜಾಸ್ತಿ ಮಾತಾಡಬೇಕು, ಆ ಮೂಲಕ ಮಗುವಿನಲ್ಲಿ ಜ್ಞಾನವನ್ನ ಕಟ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ. ಇಷ್ಟು ದೊಡ್ಡ ಎಲ್ಲರ ಎದುರುಗಡೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ನನ್ನ ಭಾವನೆಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಪೂಜ್ಯರಿಗೆ ವಂದನೆಯನ್ನ ಹೇಳಿ, ಅದರ ಜೊತೆಗೆ ಇಲ್ಲಿವರೆಗೆ ಏನು ಆಲಿಸಿದಿರಿ ತಮ್ಮೆಲ್ಲರಿಗೂ ಸರ್ ಹೃತ್ಪೂರ್ವಕ ವಂದನೆಯನ್ನು ಹೇಳಿ ನನ್ನ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು. ರವೀಂದ್ರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಜವಾಗ್ಲೂ ನೀವು ಒಬ್ಬರು ಅತ್ಯುತ್ತಮ ಶಿಕ್ಷಕ ಅಂತ ನಿರೂಪಿಸಿದ್ದೀರಿ. ಯಾಕಂದ್ರೆ ನಾವು ಯಾವಾಗಲೂ ಹೇಳ್ತೇವೆ, ಮೀಡಿಯೋಕರ್ ಟೀಚರ್ ಏನಿದ್ದಾರೆ ಅವರು ಹೇಳ್ಬೋದು, ಅಥವಾ ಒಬ್ಬ ಉತ್ತಮ ಶಿಕ್ಷಕ ವಿವರಿಸ್ಬೋದು, ಅಥವಾ ಇನ್ನೊಬ್ಬ ಏನೋ ಶಿಕ್ಷಕ ಡೆಮಾನ್ಸ್ಟ್ರೇಟ್ ಮಾಡ್ಬೋದು, ಆದರೆ ನೀವು ನಿಜವಾಗ್ಲೂ ಇನ್ಸ್ಪೈರ್ ಮಾಡಿದ್ದೀರಿ. ಸೊ ಹಾಗಾಗಿ ಖಂಡಿತ ನೀವು ಒಬ್ಬ ಉತ್ತಮವಾದಂಥ ಶಿಕ್ಷಕ. ರವೀಂದ್ರ ಅವರು ಮಾತನಾಡುವಾಗ ಅನೇಕ ಅಂಶಗಳನ್ನ ಪ್ರಸ್ತಾಪಿಸಿದ್ದಾರೆ, ನಾನು ಅದಕ್ಕೆಲ್ಲ ಮತ್ತೆ ಹೋಗಲ್ಲ. ಒಂದು ಬಹಳ ಮುಖ್ಯವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾದ್ದು ಈ ರಚನಾವಾದ ಅಂತಕ್ಕಂಥದ್ದು, ಕನ್ಸ್ಟ್ರಕ್ಟಿವ್ ಅಥವಾ ಕನ್ಸ್ಟ್ರಕ್ಟಿವಿಸಮ್ ಅಂತ. ಇದು ಮೂಲಭೂತವಾಗಿ ಬಂದಿರತಕ್ಕಂಥದ್ದು ನಮ್ಮ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅಲ್ಲಿ. ತಮ್ಗೆಲ್ರಿಗೂ ಅದು ಗೂಗಲ್ ಅಲ್ಲಿ ಸಿಗುತ್ತೆ, NCF ಅಂತ ಟೈಪ್ ಮಾಡಿದ್ರೆ ತಕ್ಷಣ ನಮ್ಮ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ 2005 ಅದು ತಮ್ಮೆಲ್ರಿಗೂ ಸಿಗುತ್ತೆ. ಅಲ್ಲಿ ನಾವು ಮೂಲಭೂತವಾಗಿ ಹೇಳ್ತಕ್ಕಂಥದ್ದು ಏನಂದ್ರೆ, ಯಾವ ಮಗು ಕೂಡ ಶಾಲೆಗೆ ಬರೋದಕ್ಕಿಂತ ಮುಂಚೆ ಅಥವಾ ಕಲಿಕೆಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಖಂಡಿತ ಏನೂ ಕಲ್ತಿರಲ್ಲ ಅಂತಕ್ಕಂಥ ಭಾವಿಸೋದಿದೆಯಲ್ಲ, ಅದು ಬಹುಶಃ ಬಹಳ ಅತ್ಯಂತ ಕ್ರೌರ್ಯ. ಯಾಕೆಂತ ಹೇಳಿದ್ರೆ, ಮಗು ತನ್ನ ಕುಟುಂಬದಲ್ಲಿ ತನ್ನ ಸಮುದಾಯದಲ್ಲಿ ಸಹಪಾಠಿಗಳಲ್ಲಿ ಸಾವಿರಾರು ಪದಗಳನ್ನ ಸಾವಿರಾರು ಇದನ್ನ ಕಲ್ತ್ಕೊಂಡ್ ಬಂದಿರುತ್ತೆ. ಆದ್ರೆ ಅದನ್ನ ನಾವು ಗುರುತಿಸದೆ ನಾವು ಮಾತ್ರ ಬುದ್ಧಿವಂತರು, ಮಗು ಖಾಲಿ ತಲೆ ಇಟ್ಕೊಂಡಿದೆ ಅದರಲ್ಲಿ ನಾವು ತುಂಬಬೇಕು ಅಂತ ಏನ ನಾವು ಹೋದ್ರೆ ಆ ಇಡೀ ಕಲಿಕಾ ಪ್ರಕ್ರಿಯೆ ಸಂಪೂರ್ಣವಾಗಿ ಅದು ಏನು ಆ ಮಗುವಿನ ಸೃಜನಶೀಲತೆಯನ್ನ ಕಲಿತಕ್ಕಂಥ ಸಾಮರ್ಥ್ಯವನ್ನೇ ಬಹುಶಃ ಅದು ಮೊಟಕುಗೊಳಿಸುತ್ತೆ. ಹಾಗಾಗಿ ಯಾಕೆ ಚಟುವಟಿಕೆ ಆಧಾರಿತ ಏನು ನಮ್ಮ ಕಲಿಕೆ ಮುಖ್ಯ ಆಗುತ್ತೆ ಅಂದ್ರೆ, ಚಟುವಟಿಕೆ ಆಧಾರಿತ ಕಲಿಕೆ ಕಲಿಸೋದ್ರ ಜೊತೆಗೆ ಅನುಭವಗಳನ್ನ ಕಟ್ಕೊಡ್ತಾ ಇರುತ್ತೆ. ಅನುಭವಗಳನ್ನ ಕಟ್ಕೊಟ್ಟು ಆ ಮಗು ಅನುಭವಿಸ್ಕೊಂಡು ಕಲಿತಾ ಇರುತ್ತೆ. ಅದಕ್ಕೆ ಅದನ್ನ ಸಂತಸದಾಯಕ ಕಲಿಕೆ ಅಂತ ಯಾಕೆ ಕರಿತೇವೆ ಅಂದ್ರೆ, ವೆನ್ ಯು ಎಕ್ಸ್ಪೀರಿಯನ್ಸ್ ಇಟ್ ಯು ಫೀಲ್ ಇಟ್. ಈಗ ಉದಾಹರಣೆಗೆ ಸಂಗೀತವನ್ನ ನಾವು ಕೇಳ್ತಿದ್ದೇವೆ, ಆದ್ರೆ ಅದೇ ಸಂದರ್ಭದಲ್ಲಿ ಸಂಗೀತವನ್ನ ಅನುಭವಿಸ್ತಾ ಇದ್ದೇವೆ. ಸೊ ಹಾಗಾಗಿ ಅದು ಅತ್ಯಂತ ಸಂತೋಷವನ್ನ ತಂದ್ಕೊಡುತ್ತೆ. ಹಾಗಾಗಿ ನಾವು ನಿಜವಾಗ್ಲೂ ಈ ಕಲಿಕಾ ಪ್ರಕ್ರಿಯೆಯನ್ನ ಒಂದು ಸಂತಸದಾಯಕ ಕಲಿಕಾ ಪ್ರಕ್ರಿಯೆಯನ್ನ ಮಾಡಬೇಕು. ಪೌಲೋ ಫ್ರೈ ಇರಂತಕ್ಕಂಥವನು ಒಬ್ಬ ದೊಡ್ಡ ಬ್ರೆಜಿಲಿಯನ್ ಫಿಲಾಸಫರ್, ಅವನು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು 15-20 ಪದಗಳನ್ನ ಇಟ್ಕೊಂಡು ಇಡೀ ಜಗತ್ತಿಗೆ ಒಂದು ಸಂದೇಶ ಏನ್ ಸಾರದ ಅಂತ ಹೇಳಿದ್ರೆ, ನಾವು ಸಣ್ಣ ಸಣ್ಣ ಪದಗಳಲ್ಲಿ ಏನೆಲ್ಲ ಕಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಅಂಶವನ್ನ ಅವನು ಬಹಳ ಅವನ ಮೆಥಡಾಲಜಿ, ಅವನ ಬರೆದಂತ ಪುಸ್ತಕಗಳು ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಏನು ಶಿಕ್ಷಣ ಪದ್ಧತಿಯ ಬಗ್ಗೆ ಇದ್ದಂತ ಒಂದು ಕಲ್ಪನೆ ಏನಿದೆಯಲ್ಲ, ಬ್ಯಾಂಕಿಂಗ್ ಕಾನ್ಸೆಪ್ಟ್ ಅಂತ ಏನ್ ನಾವು ಕರಿತೇವೆ. ಅಂದ್ರೆ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಅಂದ್ರೆ ಮಗು ಖಾಲಿ ತಲೆ, ನಾವು ಅದಕ್ಕೆ ಡಿಪಾಸಿಟ್ ಮಾಡ್ಬೇಕು, ಆಮೇಲೆ ನಾವು ಡ್ರಾ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ವಿಧಾನ ಏನಿದೆಯಲ್ಲ ಅದನ್ನ ಅವನು ಸುಳ್ಳು ಅಂತ ನಿರೂಪಿಸ್ದ. ಉದಾಹರಣೆಗೆ ಅವನು ಹೇಳ್ತಾನೆ, ಜಗಳ ಅನ್ನೋ ಒಂದು ಪದವನ್ನ ಕಲಿಸ್ಬೇಕವನು, ಜಗಳ ಅನ್ನೋ ಪದವನ್ನ ಏನೋ ಒಂದು ಸಣ್ಣ ಕುಟುಂಬದಿಂದ ಪ್ರಾರಂಭ ಮಾಡಿ ಜಗಳ ಹೇಗಾಗುತ್ತೆ, ಸಮುದಾಯದ ಜಗಳ, ಊರು ಊರಿನ ಜಗಳ, ರಾಜ್ಯ ರಾಜ್ಯಗಳ ಜಗಳ, ದೇಶ ದೇಶದ ಒಳಗೆ ಜಗಳ, ದೇಶ ಮತ್ತು ದೇಶಗಳ ಮಧ್ಯೆ ನಡೆದ್ರೆ ಯುದ್ಧ, ಮಹಾಯುದ್ಧ ಅಂದ್ರೆ ಎಷ್ಟು ಅದ್ಭುತವಾಗಿ ಅವನು ವಿಚಾರಗಳನ್ನ ಮಕ್ಕಳಿಗೆ ಕಟ್ಕೊಟ್ಟ ಅಂತ ಹೇಳಿದ್ರೆ, ಒಂದೇ ಪದ, ಸಣ್ಣ ಪದ ಜಗಳ, ಇದನ್ ಬಿಟ್ಟು ಇನ್ನೇನು ಅವನು ಉಪಯೋಗಿಸ್ತಾನೆ. ಸೊ ಹಾಗಾಗಿ ಇದು ಒಟ್ಟು ಪ್ರಕ್ರಿಯೆ ನಮ್ಮ ಒಂದು ನಾವು ಅನುಸರಿಸ್ತಕ್ಕಂತ ವಿಧಾನ ಮತ್ತು ಕಟ್ಕೊಡ್ತಕ್ಕಂಥ ಕಲಿಕಾ ಅನುಭವಗಳನ್ನ ಆಧರಿಸುತ್ತೆ. ಹಾಗಾಗಿ ಇವತ್ತು ನಮ್ಮದು ಸಣ್ಣ ಪ್ರಯತ್ನ, ನಾಗಾಭರಣ ಸರ್ ಅವರ ನೇತೃತ್ವದಲ್ಲಿ, ಮುರಳೀಧರ್ ಅವರ ಮಾರ್ಗದರ್ಶನದಲ್ಲಿ ಒಂದು ಸಣ್ಣ ಪ್ರಯತ್ನ ಇದು. ಅಂದ್ರೆ ನಾವು ಎಲ್ಲೆಲ್ಲಿದ್ದೀವೋ ಅಲ್ಲೇನೆ ಕನ್ನಡವನ್ನ ಅಥವಾ ಕನ್ನಡ ಭಾಷೆಯನ್ನ ಮಕ್ಕಳಿಗೆ ಉತ್ತಮವಾಗಿ ಕಲಿಸ್ಲಿಕ್ಕೆ ಸಾಧ್ಯ ಆದ್ರೆ, ಅದ್ರ ಮೂಲಕ ಮಕ್ಕಳು ನಿಜವಾಗ್ಲೂ ಕನ್ನಡವನ್ನ ಬಳಸ್ಲಿಕ್ಕೆ ಸಾಧ್ಯ ಆದ್ರೆ, ನನ್ನ ಬಹಳ ಬಲವಾದ ನಂಬಿಕೆ ಏನ್ ಗೊತ್ತಾ, ನಾನೇನಾದ್ರೂ ಇವತ್ತು ಒಬ್ಬ ದೊಡ್ಡ ಮನುಷ್ಯ ಆಗಿದ್ರೆ ಅದು ನನ್ನ ಇಡೀ ನನ್ನ ಗೌರವ ಅರ್ಪಿಸೋದು ನನ್ನ ಮಾತೃಭಾಷೆಗೆ. ನನ್ನ ಮಾತೃಭಾಷೆ ಮಾತ್ರ ನನ್ನನ್ನ ಸೃಜನಾತ್ಮಕವಾಗಿ ಯೋಚನೆ ಮಾಡ್ಲಿಕ್ಕೆ, ಭಿನ್ನವಾಗಿ ಯೋಚನೆ ಮಾಡ್ಲಿಕ್ಕೆ
ಮತ್ತು ಬೇರೆ ಆಳವಾಗಿ ಯೋಚನೆ ಮಾಡಲಿಕ್ಕೆ ಕಲಿಸಲಿಕ್ಕೆ ಸಾಧ್ಯ. ಹಾಗಾಗಿ ಬಹುಶಃ ಭಾಷೆಯನ್ನ ಕಲಿಸ್ತಕ್ಕಂಥದ್ದು, ಕಲ್ತ್ಕೊಳ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ಒಂದು ದೊಡ್ಡ ಕೊಡುಗೆ. ಯಾಕಂದ್ರೆ ನಾವೆಲ್ಲೇ ಇದ್ರೂ ಕೂಡ ನಾವು ಆಸ್ಟ್ರೇಲಿಯಾದಲ್ಲಿ ಇದೀವೋ ಸಿಂಗಾಪುರ್ ಅಲ್ಲಿ ಇದೀವೋ, ಆದ್ರೆ ನಮ್ಮ ಒಳ ಮನಸ್ಸು ಇದೆಯಲ್ಲ, ಅದು ನನ್ನ ಸಂಸ್ಕೃತಿ, ನನ್ನತನ, ನನ್ನ ಸ್ವಂತಿಕೆ, ನನ್ನ ಭಾಷೆ, ಇದನ್ನ ಬಹುಶಃ ಯಾವಾಗ್ಲೂ ನಾವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಪ್ರಯತ್ನ ನಿಮ್ ಜೊತೆ ವಿಷಯಗಳನ್ನ ಹಂಚ್ಕೊಳ್ಳೋದು, ನಾನಾಗ್ಲೇ ನಿಮಗೆ ಮೆಸೇಜ್ ಅನ್ನು ಕಳಿಸ್ತಿದ್ದೆ, ಈ ಏನು ನಲಿಕಲಿ ಕಾರ್ಡ್ಗಳಿದಾವೆ ಅಥವಾ ನಲಿಕಲಿ ಟ್ರೈನಿಂಗ್ ಮಾಡ್ಯೂಲ್ಸ್ ಇದಾವೆ, ಅವೆಲ್ಲವನ್ನ ಸಾಫ್ಟ್ ಕಾಪಿಯನ್ನ ಪಡ್ಕೊಂಡು ನಿಮ್ಗೆ ಅದೆಲ್ಲವನ್ನ ಕಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ನಾನು ಮುರಳೀಧರ್ ಅವರ ಸರ್ ಅವರ ಜೊತೆಯಲ್ಲಿ ಮಾಡ್ತೇವೆ. ಯಾಕಂದ್ರೆ ಆ ಸಾಹಿತ್ಯ ನಿಮ್ಮ ಹತ್ರ ಇದ್ರೆ ನೀವಿನ್ನೂ ಗಟ್ಟಿ ಆಗ್ತಾ ಹೋಗ್ತೀರಿ. ಅವಾಗ ಆ ಸಾಹಿತ್ಯ ನೋಡಿದ ನಂತರ ನಿಮ್ಗೇನಾದ್ರೂ ಕಷ್ಟ ಅನ್ಸಿದ್ರೆ, ಹೇಗಿದ್ರು ನಾವೀಗ ಕೋವಿಡ್ ಸಂಕಷ್ಟದಲ್ಲಿ ಇರೋದ್ರಿಂದ ವೆಬಿನಾರ್ಗಳನ್ನ ಮಾಡೋದು ಬಹಳ ಸುಲಭ ಆಗಿರೋದ್ರಿಂದ ನಾವು ಮಾಡ್ಕೊಂಡು ಅದನ್ನೆಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ. ರವೀಂದ್ರ ಯಾವಾಗ್ಲೂ ನಮ್ ಜೊತೆ ಇರ್ತಾರೆ. ಸೊ ಹಾಗಾಗಿ ರವೀಂದ್ರ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ಈಗ ನಾವು ಇದನ್ನ ಮುಕ್ತವಾದಂತ ಚರ್ಚೆಗೆ ತೆರಿತೇವೆ. ಏನಾದ್ರೂ ಸಂದೇಹಗಳು ಅಥವಾ ಪ್ರಶ್ನೆಗಳು ಅಥವಾ ನಿಮ್ಗೆ ಏನ್ ಅನ್ನಿಸ್ತು, ನಾವು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನು ಕನ್ನಡ ಕನ್ನಡಿಗ ಕರ್ನಾಟಕವನ್ನ ಸಮೃದ್ಧಿಗೊಳಿಸ್ತಕ್ಕಂತ ಏಕೈಕ ಗುರಿ ಏನಿದೆ, ಅದರಿಂದ ಏನಾದ್ರೂ ನಿಮಗೆ ಸ್ವಲ್ಪ ಕಿಂಚಿತ್ತಾದ್ರೂ ಏನಾದ್ರೂ ಸಹಾಯ ಆಯ್ತಾ ಅನ್ನೋದನ್ನ ಬಹುಶಃ ಹಂಚ್ಕೊಂಡ್ರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಧ್ಯಕ್ಷರು ಕೊನೆಗೆ ಅವರು ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚ್ಕೊಳ್ತಾರೆ ನಮ್ ಜೊತೆ. ಥ್ಯಾಂಕ್ ಯು ಪ್ರೊಫೆಸರ್ ನಿರಂಜನರಾಜ್ ಅವರಿಗೆ. ರವೀಂದ್ರ ಅವರು ತುಂಬಾ ಚೆನ್ನಾಗಿ ತಯಾರಿ ಮಾಡಿ ತುಂಬಾ ಚೆನ್ನಾಗಿ ಇವತ್ತು ಪ್ರೆಸೆಂಟೇಶನ್ ಮಾಡಿದ್ದಾರೆ. ಎಲ್ಲರಿಗೂ ಮನಮುಟ್ಟುವಂತೆ ಇವತ್ತು ಸಾಕಷ್ಟು ವಿಡಿಯೋಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ರು, ಅದು ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನ ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಮತ್ತೆ ಅವ್ರ ಇಮೇಲ್ ಮೂಲಕ ಅದನ್ನ ಶೇರ್ ಮಾಡ್ತೀವಿ. ಈಗ ಕ್ವಶನ್ ಪ್ರಶ್ನೆ ಮತ್ತು ಉತ್ತರದ ಸಮಯ. ತಾವು ಪ್ರಶ್ನೆ ಇದ್ರೆ ದಯಮಾಡಿ ನಿಮ್ಮ ಹ್ಯಾಂಡ್ ನ ರೈಸ್ ಮಾಡಿ, ನಾನು ಅವರಿಗೆ ಅನ್ಮ್ಯೂಟ್ ಮಾಡ್ತೀನಿ. ತಾವು ಪ್ರಶ್ನೆ ಕೇಳೋರಂತೆ, ಅಧ್ಯಕ್ಷರು ಇರ್ತಾರೆ, ನಿರಂಜನರಾಜ್ಯವರು ಇರ್ತಾರೆ, ರವೀಂದ್ರ ಅವರು ಇರ್ತಾರೆ. ಇನ್ನೊಂದು 10 ನಿಮಿಷ ಪ್ರಶ್ನೋತ್ತರ ಮಾಡೋಣ, ಮತ್ತೆ ನಮ್ದು ಇನ್ನೊಂದು ಸೆಷನ್ ಇದೆ ಅದಕ್ಕೆ ಮುಂದುವರಿತೀವಿ. ರಮಾನಾಥ್ ಅವರು ಸಿಂಗಾಪುರದಿಂದ, ರಮಾನಾಥ್ ಅವರೇ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ ಅಲ್ವಾ ಸರ್? ಫಸ್ಟ್ ಕ್ಲಾಸ್ ಕೇಳಿಸ್ತಾ ಇದೆ. ರಾಮನಾಥ್ ಸಿಂಗಾಪುರದಿಂದ. ಪ್ರೊಫೆಸರ್ ನಿರಂಜನ್ ಆರಾಧ್ಯ ಅವರಿಗೆ ಮತ್ತು ರವೀಂದ್ರ ಅವರಿಗೆ ಅನಂತ ಧನ್ಯವಾದಗಳು. ನಾನೊಬ್ಬ ಶಿಕ್ಷಕ, ನಮ್ಮ ತಂದೆ ಶಿಕ್ಷಕರು, ನಾನು ಈಗ ತಾಂತ್ರಿಕ ವಿಷಯದಲ್ಲಿ ಶಿಕ್ಷಕ ಆಗಿದ್ರು ಕೂಡ ಇವತ್ತಿನ ಒಂದು ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬಂತು. ನಾನು ಕಲಿತುಕೊಂಡಂತ ವಿಷಯಗಳು ಅನೇಕ ಇವೆ, ಅದು ಹೇಳಲಿಕ್ಕೆ ಹೋದ್ರೆ ದೊಡ್ಡದೊಂದು ಪಟ್ಟಿಯೇ ಆಗ್ಬಿಡ್ತದೆ, ಅಷ್ಟು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದೇ ಒಂದು ವಿಷಯ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾವು ಸಿಂಗಾಪುರಲ್ಲಿ ಸುಮಾರು ಒಂದು 10 ವರ್ಷದಿಂದ ಈ ತರದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೀವು ವಾಲ್ ಸ್ಲೇಟ್ ಅಂತ ಹೇಳಿದ್ರಲ್ಲ ರವೀಂದ್ರ ಸರ್ ಅವರೇ, ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಮಕ್ಕಳಿಗೆ ಒಂದು ಕ್ಲಾಸ್ ಆದ ನಂತರ ಮಕ್ಕಳಿಗೆ ಅವರೇ ಒಂದು ಬೋರ್ಡ್ ಮೇಲೆ ಬರೆಯುವಂತ ಒಂದು ಒಂದು ಸಣ್ಣದೊಂದ ಒಂದು ಚಟುವಟಿಕೆ ಇಟ್ಕೊಂಡಿದೀವಿ ನಾವು. ಇದರಿಂದ ನಾವು ಮಕ್ಕಳಲ್ಲಿ ನಮ್ಮ ಭಾಷೆ ಬಗ್ಗೆ ಮತ್ತು ಮುಂದ್ಗಡೆ ಬಂದು ಅವರೇ ಬರೆಯುವಾಗ, ಅವರ ಹೆಸರನ್ನೇ ಬರೆಯುವಾಗ ಅವ್ರಿಗೆ ಇರುವಂತ ಸಂತೋಷ ನಮಗ್ ಸಂತೋಷ ಕೊಡುತ್ತೆ ಶಿಕ್ಷಕರಾಗಿ. ಇದೊಂದು ಸಣ್ಣ ವಿಷಯ ಹಂಚ್ಕೊಳ್ಳೋದು. ಬಟ್ ನೀವು ಉಳಿದಿದ್ದೆಲ್ಲ ಹೇಳಿದ್ರಿ, ನಲಿಕಲಿ ಕಲಿಕಾ ಹಂತಗಳ ಬಗ್ಗೆ, ಅನೇಕ ಸಾಮಗ್ರಿಗಳಿಗೆ ತುಂಬಾ ಸಂತೋಷ. ಒಂದೇ ಒಂದು ಪ್ರಶ್ನೆ, ಒಂದು ಕ್ಲಾಸ್ ನಲ್ಲಿ ಅನೇಕ ತರಹದ ವಯಸ್ಸಿನ ಮಕ್ಕಳಿದ್ದಾಗ ನಾವು ಹೇಗೆ ನಾವು ಕಲಿಸ್ಕೊಡ್ಬೇಕಂತ ಹೇಳಿ, ಇದಕ್ಕೆ ಉತ್ತರ ಕೊಡ್ತೀರಾ? ರವೀಂದ್ರ ಅವರೇ ಮಾತಾಡಿ. ಸರ್ ಕೇಳಿಸ್ತಿದ್ಯಾ? ಸರ್ ಕೇಳಿಸ್ತಾ ಇದೆ. ಸರ್ ದಯಮಾಡಿ. ನಮಸ್ಕಾರ ಮೇಡಮ್, 1 ನಿಮಿಷ ಇರಿ. ಇವರು ರಮಾನಾಥ್ ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಟಾದ್ಮೇಲೆ ನಿಮ್ಗೆ ಬರ್ತೀನಿ. ರಮಾನಾಥ್ ಆದ್ಮೇಲೆ ನಾಗೇಂದ್ರ ಲೋಲಿ ಅವರು ಮಲೇಷ್ಯಾದಿಂದ ಅವ್ರು ಮಾತಾಡ್ತಾರೆ. ಹ್ಯಾಂಡ್ ರೈಸ್ ಮಾಡಿ ಮೇಡಮ್, ನಾನು ಅದನ್ನ ನಿಮ್ಗೆ ಅವಕಾಶ ಕೊಡ್ತೀನಿ. ಏನು ಮಾತಾತ್ರಿ ರವೀಂದ್ರ? ರವೀಂದ್ರ ಅವರೇ, ನಿಮ್ಮ ವಿಡಿಯೋ ಪಾಸ್ ಆಗಿದೆ, ಆನ್ ಮಾಡ್ಕೊಳ್ಳಿ. ಅಲ್ಲಿವರೆಗೆ ನಿರಂಜನ ರಾಜ್ಯ ಅವ್ರು ಮಾತಾಡ್ತಾರೆ. ಸರ್, ಇದು ನಲಿಕಲಿ ಬಗ್ಗೆ ರವೀಂದ್ರ ಅವ್ರು ಹೇಳ್ತಿದ್ರಲ್ಲ, ಇದು ಹೇಗೆ ಒಂದೇ ತರಗತಿನಲ್ಲಿ ಬೇರೆ ಬೇರೆ ಒಂದು ಮಕ್ಕಳು ಬೇರೆ ವಯಸ್ಸಿನ ಮಕ್ಕಳಿದ್ದಾಗ ಇದು ಸಾಧ್ಯ ಆಗುತ್ತೆ ಅನ್ನೋದಾದ, ಈಗ ನಾವು ನಲಿಕಲಿಯ ಮೂಲ ತತ್ವಗಳನ್ನ ರವೀಂದ್ರ ಅವ್ರು ಹೇಳಿದ್ರು. ಇದು ಸ್ವಯಂ ಕಲಿಕೆ, ಸ್ವವೇಗದ ಕಲಿಕೆ ಮತ್ತು ಸಂತಸದಾಯಕ ಕಲಿಕೆ. ಅಲ್ಲಿ ನಾವು ಇಡೀ ಕಲಿಕಾ ಪ್ರಕ್ರಿಯೆಯನ್ನ ಯಾವ ರೀತಿ ಡಿಸೈನ್ ಮಾಡಿರ್ತೀವಿ ಅಂತ ಹೇಳಿದ್ರೆ, ಒಂದು
ಒಬ್ಬ ಶಿಕ್ಷಕನ ಸಹಾಯದಿಂದ ಸುಗಮಕಾರರಾಗಿ ಕಲೀಲಿಕ್ಕೆ ಎಷ್ಟು ಸಾಧ್ಯನೋ ಹಾಗೆ ಮಕ್ಕಳು ತಮ್ಮ ಇದರಿಂದ ಸಹಾಯದಿಂದಲೂ ಕೂಡ ಅವರು ಕಲೀಲಿಕ್ಕೆ ಸಾಧ್ಯ. ಆಮೇಲೆ ಒಂದು ಒಂದು ತರಗತಿನಲ್ಲಿ ಯಾವ ರೀತಿ ಅದನ್ನ ವ್ಯವಸ್ಥೆ ಮಾಡಿರ್ತೇವೆ ಅಂದ್ರೆ ಕಿರಿಯ ಮಕ್ಕಳೇನಿರ್ತಾರೆ, ಸ್ವಲ್ಪ ದೊಡ್ಡ ವಯಸ್ಸಿನ ಮಕ್ಕಳು, ಅವರು ಸಣ್ಣ ಮಕ್ಕಳಿಗೆ ಒಂದು ರೀತಿ ಕಲಿಕೆಯಲ್ಲಿ ಸಹಾಯ ಮಾಡ್ತಕ್ಕಂಥದ್ದು, ಅಸಿಸ್ಟ್, ಒಂಥರ ಪಿಯರ್ ಲರ್ನಿಂಗ್ ಅಂದ್ರೆ ಎಲ್ಲ ಮಕ್ಕಳು ಆ ಚಿಕ್ಕ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥ. ಸೊ ಆ ನಿಟ್ಟಿನಲ್ಲಿ ಅಲ್ಲಿನ ಏನು ವಯಸ್ಸಿನ ಅಂತರ ಏನಿದೆ, ಆ ವಯಸ್ಸಿನ ಅಂತರ ಕಲಿಕೆಗೆ ಅಡ್ಡ ಬರಲ್ಲ, ಯಾಕೆಂದ್ರೆ ಒಂದೊಂದು ಪೂರಕವಾಗಿರುತ್ತೆ, ಅವ್ರಿಗೆ ಅವರೇ ಸಹಾಯ ಮಾಡ್ತಾರೆ, ಮತ್ತೆ ಸ್ವಾವೇಗದಲ್ಲಿ ಮಕ್ಕಳು ತಮ್ಮ ಕಲಿಕೆಯನ್ನು ಮಾಡ್ಕೊಳ್ಳೋದ್ರಿಂದ ಆ ಏಜ್ ಫ್ಯಾಕ್ಟರ್ ಅಥವಾ ವಯಸ್ಸಿನ ಒಂದು ಸಮಸ್ಯೆ ಖಂಡಿತ ಕಲಿಕೆಗೆ ಅಂತರ ಬರಲ್ಲ. ರವೀಂದ್ರ, ಯು ವಾಂಟ್ ಟು ನೀವು ಏನಾದ್ರೂ ಮತ್ತಷ್ಟು ಸೇರಿಸ್ತೀರಾ? ಸರ್, ರವೀಂದ್ರ ಅವರು ಡಿಸ್ಕನೆಕ್ಟ್ ಆಗಿದ್ದಾರೆ, ತೊಂದರೆ ಇಲ್ಲ, ಇವಾಗ ಮುಂದುವರಿಯೋಣ. ಸರ್, ನಾಗೇಂದ್ರ ಲೋಲಿ ಅವರು ಮಲೇಷ್ಯಾದಿಂದ ಮಾತಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ನಂತರ ಮುಂದಿನವ್ರಿಗೆ ಹೋಗೋಣ. ನಾಗೇಂದ್ರ ಅವ್ರೆ, ನಿಮ್ ಸಮಯ. ಸರ್ ನಮಸ್ಕಾರ. ಸರ್, ನಮ್ದು ಏನು ಇದೆ ಅಂದ್ರೆ ನಾವು ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಇಲ್ಲಿ ಕನ್ನಡ ಕಲಿ ಪ್ರೋಗ್ರಾಮ್ನ. ಸೊ ನಾವು ಇನಿಷಿಯಲಿ ರವೀಂದ್ರ ಅವ್ರು ಹೇಳ್ದಂಗೆ ಮಕ್ಕಳಿಗೇನು ಗೊತ್ತಿರಲ್ಲ, ನಮಗೆ ಎಲ್ಲ ಗೊತ್ತು ಅನ್ನೋದೊಂದು ಇರುತ್ತೆ ಎಲ್ಲರಿಗೂ, ನಾವು ದೊಡ್ಡರಾಗ್ಬಿಟ್ಟಿದ್ದೀವಿ ನಾವೆಲ್ಲ ಮಾಡ್ತೀವಿ ಅನ್ನೋದು, ಅದೊಂದು ಪಾಯಿಂಟ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಒಬ್ರು ಟೀಚರ್ ಆಗಿ ಹೋಗ್ತಾ ಮಕ್ಕಳನ್ನ ಯಾವ ತರ ನಾವು ಟ್ರೀಟ್ ಮಾಡ್ಬೇಕು ಅನ್ನೋದನ್ನು ಹೇಳಿದ್ದಾರೆ. ಸೊ ನಾವಿಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಇಲ್ಲಿ ಡಿಫ್ರೆಂಟ್ ಗ್ರೂಪ್ ಆಫ್ ಕಿಡ್ಸ್ ಇರ್ತಾರೆ, ಹೆಂಗಂದ್ರೆ ಒಂದು 5 ವರ್ಷದಿಂದ 15 ವರ್ಷದ ತನಕನೂ ಇರ್ಬೋದು, ಇಲ್ಲ ನಾವು ಆಕ್ಚುಲಿ ಪ್ಲಾನ್ ಮಾಡ್ತಿರೋದು 5 ರಿಂದ 10 ವರ್ಷದ ತನಕ ಇರೋ ಮಕ್ಳಿಗೆ ಮಾಡೋಣ. ಸೊ ಅವ್ರಿಗೆ ಟೈಮ್ ಇರುತ್ತೆ ಅನ್ನೋದು. ಸೊ ಮೋಸ್ಟ್ಲಿ ಈಗ ನಾವು ಕ್ಲಾಸಸ್ ಅಲ್ಲಿ ಮಾಡೋದಕ್ಕೆ ಕಷ್ಟ ಇದೆ, ಬಿಕಾಸ್ ಆಫ್ ಕೋವಿಡ್ ಇರೋದ್ರಿಂದ ಮೋಸ್ಟ್ಲಿ ನಾವು ಆನ್ಲೈನ್ ಕ್ಲಾಸಸ್ಸೇ ಮಾಡ್ಬೇಕಾಗುತ್ತೆ. ಸೊ ಈ ತರ ಸಿಚುವೇಶನ್ ಇದ್ದಾಗ ನೀವು ಈಗಿನ ಹೇಳ್ತಾ ಇದ್ರಿ ದೊಡ್ಡ ಮಕ್ಕಳು ಚಿಕ್ಕವರಿಗೆ ಹೇಳ್ಕೊಡ್ತಾರ ಪಿಯರ್ ಟೀಚಿಂಗ್ ಈ ತರ ಇರುತ್ತೆ ಅಂತ, ನಮ್ ಸನ್ನಿವೇಶ ಹೆಂಗಿದೆ ಅಂದ್ರೆ ಈಗ ನಮ್ಗೊಂದು ಕ್ಲಾಸ್ ರೂಮ್ ಇಲ್ಲ, ಈಗೊಂದು ಏನೋ ಪಿಕ್ಚರ್ ತೋರಿಸಿ ಈ ತರ ಮಾಡೋದು, ಮಕ್ಳಿಗೆ ಕಾನ್ಸಂಟ್ರೇಷನ್ ತರಿಸೋದು ಫಸ್ಟ್ ಇಂಪಾರ್ಟೆಂಟ್ ವಿಷಯ ನಮಗೀಗ. ವಿಡಿಯೋ ಮುಂದೆ ಕೂರಿಸಿ ಅವ್ರನ್ನ ಇವ್ರದ್ದು ಒಂದ್ ಹತ್ರ ಕೂರಿಸಿ, ಆಕ್ಚುಲಿ ಸ್ಕೂಲಲ್ಲೇ ಆಲ್ರೆಡಿ ಅವ್ರಿಗೆ ಬೇರೆ ಬೇರೆದ್ ಹೇಳ್ಕೊಡ್ತಿರ್ತಾರೆ, ಅಲ್ಲಿ ಕನ್ನಡದ್ದು ಯಾವುದೇ ಟಚ್ ಇರಲ್ಲ ಮಕ್ಳಿಗೆ. ಸೊ ಅಂಥದ್ರಲ್ಲಿ ನಾವು ಕನ್ನಡದ್ದು ಒಂದು ಅವರಿಗೆ ಕಲಿಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ತರಿಸ್ಬೇಕಾಗಿದೆ ಫಸ್ಟಿಗೆ. ಸೊ ಅದು ನಮಗೆ ಚಾಲೆಂಜು. ಮತ್ತೆ ಇನ್ನೊಂದು ನಾವೇನು ಅನ್ಕೊಂಡಿದ್ವಿ ಇಷ್ಟಿಂದ ನನ್ಗೆ ಈಗ ಕಲಿಬೇಕು ಫಸ್ಟು ನಮ್ದೆಲ್ಲ ಕನ್ನಡದ ಇದನ್ನೆಲ್ಲ ಕಲಿತರೆ ಅಟ್ ಲೀಸ್ಟ್ ಸ್ಟಾರ್ಟ್ ಆಗ್ಬೇಕಂತ, ಬಟ್ ಇನ್ನೊಂದು ಡೈಮೆನ್ಷನ್ ಹೇಳ್ಕೊಟ್ಟಿದ್ದೀರಿ ಈಗ ರವೀಂದ್ರ ಅವರು. ಸೊ ಅದೊಂದು ಥರದ್ದಿದೆ. ಸೊ ನಾವು ಈಗ ಹೆಂಗೆ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಸ್ಟಾರ್ಟ್ ಮಾಡೋವಾಗ, ಮತ್ತೆ ನಮ್ಮಲ್ಲಿ ಸಿಂಗಾಪುರಲ್ಲಿ 10 ವರ್ಷದಿಂದ ನಡೀತಿದೆ ನೋಡ್ತಾ ಇದೀವಿ, ನಾವು ತುಂಬಾ ವರ್ಷದಿಂದ ನೋಡ್ತಾ ಇದೀವಿ ಸಿಂಗಾಪುರಲ್ಲಿ ಏನ್ ಮಾಡ್ತಿದ್ದಾರೆ ಅವ್ರಂತ. ನಮ್ಮಲ್ಲಿ ಆ ಫೆಸಿಲಿಟಿ ಇನ್ನೂ ತರಕ್ ಆಗಿಲ್ಲ, ಯಾಕಂದ್ರೆ ಜನಸಂಖ್ಯೆ ಕಮ್ಮಿ ಇದೆ ಇಲ್ಲಿ ಕನ್ನಡದವ್ರದ್ದು ಮಲೇಷ್ಯಾದಲ್ಲಿ, ಮತ್ತೆ ಆಸ್ಟ್ರೇಲಿಯಾದಲ್ಲೂ ತುಂಬಾ ಚೆನ್ನಾಗಿ ನಡೀತಿದೆ, ಅಲ್ಲೆಲ್ಲ ಅವ್ರದೇ ಒಂದು ಓನ್ ಸಿಲೆಬಸ್ ತರ ಮಾಡ್ಕೊಂಡಿದ್ದಾರೆ. ಸೊ ನಾವು ಏನ್ ಮಾಡ್ಬೋದು ಸರ್, ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ನಾವೀಗ ಫಸ್ಟ್ ಮಾಡಕ್ಕೆ? ಮತ್ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಟೀಚರ್ಸು ಅಷ್ಟೊಂದು ಇಲ್ಲ ಈಗ. ಸೊ ನಾವೆಲ್ಲ ಲೈಕ್ ಹೊಸಬ್ರು, ಕನ್ನಡ ಮೀಡಿಯಂ ಅಲ್ಲಿ ಓದ್ ಬಂದಿರೋರು, ಇಲ್ಲ ಕನ್ನಡದ ಬಗ್ಗೆ ಇಂಟ್ರೆಸ್ಟ್ ಇರೋರು, ಈ ತರದವ್ರು ಇದೀವಿ, ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ. ಧನ್ಯವಾದ ನಾಗೇಂದ್ರ ಅವರೇ. ಇವಾಗ ನಾಗೇಂದ್ರ ಅವರ ಪ್ರಶ್ನೆಗೆ, ಈ ಆಸ್ಟ್ರೇಲಿಯಾದಲ್ಲಿರುವ ಸಿಡ್ನಿನಲ್ಲಿ ಸುಮಾರು 10 ವರ್ಷಗಳಿಂದ ಕನ್ನಡ ಶಾಲೆಯನ್ನ ನಡೆಸ್ತಾ ಇದ್ದಾರೆ ಕನಕ್ಪುರ ನಾರಾಯಣ ಅವರು. ಸರ್, ನಾಣ್ಯ ಅವರೇ ಉತ್ತರ ಕೊಡ್ತೀರಾ? ಯಾಕಂದ್ರೆ ಅವರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಮ್ಯೂಟ್ ಆಗಿದೆ ನಾಣಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಕೇಳಿಸ್ತಾ ಕೇಳಿಸ್ತಾ. ನಾನು ಅದೇ ಸಿಂಗಾಪುರ್ ಮಲೇಷ್ಯಾದಲ್ಲೂ ಇದ್ದೆ, ತುಂಬಾ ಜನ ಅವ್ರನ್ನೆಲ್ಲ ನೋಡಿದ್ದೀನಿ ನಾನು, ಕೆಲವ್ರನ್ನ ವೆಂಕಟ್ ಮತ್ತೆ ಅವ್ರನ್ನೆಲ್ಲ. ಇಲ್ಲಿಗೆ ಬಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಮಕ್ಕಳನ್ನ ಮನೆಯಿಂದ ಕರ್ಕೊ ಬಂದಾಗ ಅವ್ರಿಗೆ ಏನು ಗೊತ್ತಿರಲ್ಲ, ನಿಜ ಅವ್ರಿಗೆ ಕನ್ನಡ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ ಅದು ಒಂದು ರಿವಾರ್ಡ್ ತರ ಹೇಳಿ ಕರ್ಕೊಂಡ್ ಬರ್ಬೇಕು. 4 ವರ್ಷದಿಂದಾನೇ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿ ಮನೆಯಲ್ಲಿ ಅವ್ರಿಗೆ ಮೊದಲು ಮನೆಯಲ್ಲಿ ಅವ್ರಿಗೆ ಒಂದಷ್ಟು ಆಸೆ ತೋರಿಸ್ಬೇಕು ಮಕ್ಕಳಿಗೆ, ಕನ್ನಡ ಶಾಲೆಗೆ ಕಲಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಅದು ಒಂಥರ ಶಿಕ್ಷೆ ಆಗ್ಬಾರ್ದು, ರಿವಾರ್ಡ್ ತರ ಇರ್ಬೇಕು. ಮಕ್ಕಳಿಗೆ ಬಂದಾಗ ನಾವು ಮೊದಲೇ ಕನ್ನಡ ಹೇಳ್ಕೊಡೋಕೆ ಅಂದ್ರೆ ಅಕ್ಷರಗಳು ಹೇಳ್ಕೊಡೋಕೆ ಹೋಗಲ್ಲ, 2 ಅಕ್ಷರ ಹೇಳ್ಕೊಡ್ತೀವಿ, ಅದಾದ್ರೆ ಅದು ಕಲಿತಾರೆ. ಅದಾದ್ಮೇಲೆ 1 ಗಂಟೆ ಕಾಲ ಆಟ ಆಡಿಸ್ತೀವಿ. ಅವಾಗ ಅವರು ನೆಕ್ಸ್ಟ್ ವೀಕ್ ಬರೋ, ಇವಾಗ ಕನ್ನಡ ಕಲಿಸೋದು ದೊಡ್ಡ ಕೆಲಸ ಅಲ್ಲ, ಇದರಲ್ಲಿ ನೆಕ್ಸ್ಟ್ ವೀಕ್ ಅವ್ರು ವಾಪಸ್ ಬರೋ ಹಂಗ್ ಮಾಡೋದು ಬಹಳ ದೊಡ್ಡ ಕೆಲಸ. ಯಾರಾದ್ರೂ ಮಕ್ಕಳು ಬಂದಾಗ ಅವ್ರಿಗೆ ನಾನು ಹೋಗಲ್ಲ ಅಂತ ಗಲಾಟೆ ಮಾಡ್ಕೊಡ್ತೀನಿ, ಮುಂದಿನ ವಾರ ಬರೋ ತರ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಅವ್ರು ಆಟದಲ್ಲಿ ಆಡಿಸೋದು, ಆಟದಲ್ಲಿ ಗೆಲ್ಲೋ ಹಾಗೆ ಮಾಡೋದು, ಅವ್ರು ಎಲ್ಲಾ ಮಕ್ಕಳನ್ನ ನಾವು ಕೇಳಿಸ್ಕೊಳ್ಬೇಕು, ಎಲ್ಲಾ ಮಕ್ಕಳ ಉತ್ತರವನ್ನ ನಾವು ಕೇಳಿಸ್ಕೊಳ್ಬೇಕು.
ಎಲ್ಲ ಮಕ್ಕಳಿಗೆ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆ ನಮ್ಮ ಇಂಡಿಯಾದಲ್ಲಿ ಅವರ ಇವಾಗ ನಮ್ಮ ಇಬ್ರು ಎಕ್ಸ್ಪ್ಲೈನ್ ಮಾಡಿದ್ದವರು ನಿರಂಜನ್ ಅವರಾಗ್ಲಿ ಮತ್ತೆ ಮತ್ತೊಬ್ಬರು ಎಕ್ಸ್ಪ್ಲೈನ್ ಮಾಡಿದ್ರಲ್ಲಿ ಅಲ್ಲಿ ಬಹಳ ಜನ ಮಕ್ಕಳು ಖಂಡಿತವಾಗೂ ತರಗತಿಗೆ ಬರ್ತಾ ಇದ್ದಾರೆ. ಅಲ್ಲಿ ಕಲಿಕೆ ವಿಧಾನ ತುಂಬಾ ಚೆನ್ನಾಗಿದೆ, ನೀವು ತೋರಿಸಿದ್ದೆಲ್ಲ ತುಂಬಾ ಚೆನ್ನಾಗಿದೆ. ಅದು ಆಲ್ಮೋಸ್ಟ್ ನಮ್ಮ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಇರೋ ತರ ಇದೆ, ಬಟ್ ಕನ್ನಡದ ಒಂದು ಸೊಗಡು ಅದರಲ್ಲಿ ತುಂಬಾ ಚೆನ್ನಾಗಿದೆ ಕಾಣುತ್ತೆ. ಆದ್ರೆ ಇಲ್ಲಿ ಹೊರಗಡೆ ದೇಶದಲ್ಲಿ ಮಕ್ಕಳನ್ನ ಕರ್ಕೊಂಬರೋದು ಅದೆಲ್ಲ ಬಹಳ ದೊಡ್ಡ ಚಾಲೆಂಜಿಂಗ್ ಕೆಲಸ. ಅದಾದ್ಮೇಲೆ ಅವರು ಮಕ್ಕಳನ್ನ ಸುಮ್ಮನೆ ಕರ್ಕೊಂಬರ್ತಾರೆ, ಆಮೇಲೆ ಮಕ್ಕಳೇ ಮನೆಗೆ ಹೋದ್ಮೇಲೆ ಗಲಾಟೆ ಮಾಡ್ತೀವಿ, ಮಾಡ್ಬೇಕು ನನ್ನ ಕ್ಲಾಸ್ ಹೋಗ್ಬೇಕು ನಾನು ಅಂತ ಆತರ ಮಾಡ್ಬೇಕು. ದಟ್ಸ್ ಅ ಬಿಗ್ ಚಾಲೆಂಜ್. ಅವಾಗ ಪ್ರತಿ ವರ್ಷ ಮಕ್ಕಳು ಜಾಸ್ತಿ ಆಗ್ತಾ ಹೋಗ್ತಾರೆ, ಟೀಚರ್ಗೆ ತನಗೆ ತಾನೇ ಆಸಕ್ತಿ ಬರುತ್ತೆ, ಹೌದು ನನಗೆ ಜವಾಬ್ದಾರಿ ಇದೆ, ಮುಂದಿನ ವಾರ ಮಕ್ಕಳು ಬರ್ತಾರೆ ನನಗೋಸ್ಕರ ಕಾಯ್ತಿರ್ತಾರೆ ಅಂತ ಒಂದು ಜವಾಬ್ದಾರಿ ಇರುತ್ತೆ. ಒಂದು ವಾರ ಟೀಚರ್ ಏಳು ದಿವಸ ಕಲ್ತ್ಕೊಂಡು ಮತ್ತೆ ಶಾಲೆಗೆ ಹೋಗ್ತಾರೆ. ಇದು ಬರೀ ಎರಡು ಅಕ್ಷರ ಕಲಿಸೋದು ನಾಲ್ಕು ಅಕ್ಷರ ಕಲಿಸುವಂಥದ್ದಲ್ಲ. ಇವಾಗ ಒಂದು ಎಕ್ಸಾಂಪಲ್, ಇವಾಗ ನಾಲ್ಕು ಲೆವೆಲಲ್ಲಿ ಕನ್ನಡ ಕಲಿತಿದ್ದಾರೆ, ನಮ್ಮಲ್ಲಿ ಅಕ್ಷರ ಕಲಿತಿದ್ದಾರೆ. ಅದಾದ್ಮೇಲೆ ನಾಣಿ ನಿಮ್ಗೆ ಒಂದು ಸೆಷನ್ ಕೊಡ್ತೀವಿ, ನಾಣಿ ನೆಕ್ಸ್ಟ್ ಒಂದು ಸೆಷನ್ ನಿಮ್ಗೆ ಕೊಡ್ತೀವಿ ಖಂಡಿತ ನಿಮ್ಮ ಯಶೋಗಾಥೆ ಮತ್ತೆ ಇದನ್ನ ಮಾಡೋದಕ್ಕೆ. ಇವಾಗ ಮುಂದಿನ ಕ್ವಶನ್ ಹೋಗೋಣ. ಈಗ ವೀಣಾ ಸುದರ್ಶನ್ ಅವರು ದಯಮಾಡಿ ಮಾತಾಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ವೀಣಾ ಸುದರ್ಶನ್ ಸಿಡ್ನಿಯಿಂದ. ನಮಸ್ಕಾರ ಮುರಳೀಧರ್ ಅವ್ರಿಗೆ. ತುಂಬಾ ಇದು ತುಂಬಾ ಒಳ್ಳೆ ಸೆಷನ್ ಇವತ್ತು ನೀವು ಆರ್ಗನೈಸ್ ಮಾಡಿರೋದು. ನಾರಾಯಣ್ ಅವ್ರು ಹೇಳಿದ್ದಕ್ಕೆ ಇನ್ನೊಂಚೂರು ಸೇರಿಸಿ ಹೇಳೋಣ ಅಂತ ಅನ್ಕೊಂಡೆ. ಈಗ ನೀವು ನಲಿ ಕಲಿ ಅಂತ ಹೇಳಿದ್ರಲ್ಲ, ಮೊದಲಿಗೆ ಮಕ್ಕಳಿಗೆ ಅಂದ್ರೆ ಮೊದಲು ಮಾತು ಕಲಿಬೇಕು ನಂತರ ಅಕ್ಷರ ಕಲಿಬೇಕು ಅಂತೆಲ್ಲ ಹೇಳಿ, ಆದ್ರೆ ಈ ದೇಶದಲ್ಲಿ ಅದು ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗಲ್ಲ ಯಾಕೆ ಅಂದ್ರೆ ಮಕ್ಕಳು ಮನೆಯಲ್ಲಿ ಹೆಚ್ಚು ಕನ್ನಡ ಮಾತಾಡೋದನ್ನ ಕಲ್ತಿರೋದಿಲ್ಲ. ನಾವ್ ಅದಕ್ಕೆ ಒಂದ್ ಅನ್ಕೊಂಡ್ವಿ, ನೋಡಿ ಶಾಲೆಗೆ ಸೇರಿಸೋ ಮುಂಚೆ ನೀವು ಮಕ್ಕಳಿಗೆ ಒಂದ್ರಿಂದ ಹತ್ತರ ತನಕ ಬಾಯಲ್ಲಿ ಹೇಳ್ಕೊಡಿ, ಆಮೇಲೆ ವಾರಗಳನ್ನ ಆದಷ್ಟನ್ನು ಅವ್ರಿಗೆ ಒಂಚೂರು ಪರಿಚಯ ಮಾಡಿಸಿ ಅಂತ. ಯಾಕಂದ್ರೆ ಆಗ ಕನ್ನಡ ಶಾಲೆಗೆ ಸೇರಿದ ತಕ್ಷಣ ಅವ್ರ ಮಕ್ಕಳು ಆಟದಲ್ಲಿ ಭಾಗವಹಿಸ್ಬಹುದು. ಆಟದಲ್ಲಿ ಭಾಗವಹಿಸಿದ ತಕ್ಷಣ ಮಕ್ಕಳಿಗೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ಆ ನಂತರ ಅವ್ರಿಗೆ ಅದನ್ನ ಬರೆಯೋದ್ರಲ್ಲಿ, ಅವಾಗ ಈಗ ನಾರಾಯಣ ಹೇಳಿದ್ರಲ್ಲ ಅವ್ರನ್ನ ಮತ್ತೆ ಮುಂದಿನ ವಾರ ಬರೋ ಹಾಗೆ ಮಾಡ್ಕೋಬೇಕು ಅಂತ, ಆಟದಲ್ಲಿ ಆ ಶಕ್ತಿ ಇದೆ ಅವರಿಗೆ. ಸೊ ಆಟದಕ್ಕೆ ಸೇರ್ಕೋಬೇಕಂತ ಹೇಳಿದ್ರೆ ಮನೆಯಲ್ಲಿ ಒಂದ್ ಸ್ವಲ್ಪ ತಂದೆ ತಾಯಿಗಳು ಒಂದಿಷ್ಟು ಹೇಳ್ಕೊಟ್ಟಿದ್ರೆ ಅದು ಮುಂದೆ ಮುಂದುವರಿಯಕ್ಕೆ ಸಹಾಯ ಆಗುತ್ತೆ. ಇದು ನಿಮ್ಗೆ ಅಳವಡಿಸ್ಕೊಳಕಾದ್ರೆ ನೋಡಿ. ಥ್ಯಾಂಕ್ ಯು ಮೇಡಮ್, ನೀವು ಪ್ರಶ್ನೆನು ಮತ್ತೆ ಉತ್ತರನು ಪರಿಹಾರನು ಕೊಟ್ಟಿದ್ದೀರಾ, ನಿಮ್ಗೆ ಧನ್ಯವಾದಗಳು ವಿಶೇಷವಾದ್ದು. ಅದೇ ರೀತಿ ಈಗ ವೆಂಕಟ್ ಅವರು ಸಿಂಗಾಪುರದಿಂದ ಮಾತಾಡ್ತಾರೆ. ವೆಂಕಟ್ ಮಾತಾಡಿ. ವೆಂಕಟ್ ನಮಸ್ಕಾರ ಎಲ್ರಿಗೂ. ತುಂಬಾ ಒಳ್ಳೆಯ ಸೆಷನ್ ಅಂದ್ರೆ ತುಂಬಾ ಅರ್ಥಪೂರ್ಣವಾಗಿತ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾರ್ಗದರ್ಶನ ನಮ್ಗೆಲ್ರಿಗೂ. ಯಾಕಂದ್ರೆ ನಾನು ಟೀಚ್ ಮಾಡ್ತೀನಿ ದೊಡ್ಡ ಮಕ್ಕಳಿಗೆ, ಬಟ್ ನಾವು ಕನ್ನಡದ ಮಕ್ಕಳಿಗೆ ಚಿಕ್ಕ ಮಕ್ಕಳ ಮುಂದೆ ನಿಂತಾಗ ನಾವು ತುಂಬಾ ಚಿಕ್ಕವರಾಗ್ಬೇಕು, ಅವ್ರ ಜೊತೆ ನಾವು ಮಕ್ಕಳಾಗ್ಬೇಕು, ಮಕ್ಕಳ ಜೊತೆ ಆಟ ಕಲಿಬೇಕು ಅನ್ನೋದು ಇದ್ರಲ್ಲಿ ತುಂಬಾ ಒಳ್ಳೆ ಸಂದೇಶ ನನಗೆ ಸಿಕ್ಕಿದಂಥದ್ದು. ಯಾಕಂದ್ರೆ ನಾವು ಅವ್ರ ಜೊತೆ ಮಕ್ಕಳಾಗಿದ್ದಾಗ ಮಾತ್ರ ಅವ್ರಿಗೆ ನಾವು ಕಲಿಸೋಕೆ ಸಾಧ್ಯ ಅನ್ನೋದು ಒಂದು ತುಂಬಾ ಒಳ್ಳೆ ಮೆಸೇಜ್ ಇಲ್ಲಿ. ಬಟ್ ನನ್ನ ಪ್ರಶ್ನೆ ಏನಂದ್ರೆ, ನಾವು ಅಂದ್ರೆ ಇಲ್ಲಿವರೆಗೂ ನಮಗೆ ತೋಚಿತ ಏನೋ ಒಂದು ಸ್ಟ್ರಕ್ಚರ್ಗಳಲ್ಲಿ ನಮಗೆ ನಮ್ದಾದಂತ ಒಂದು ಪಠ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ, ಬಟ್ ಇವತ್ತಿನ ಒಂದು ಸೆಷನ್ ನಿಜವಾಗ್ಲೂ ನಮ್ಗೆಲ್ಲ ಒಂದು ಒಳ್ಳೆ ಮಾರ್ಗದರ್ಶನ ನೀಡ್ತು. ಅದಕ್ಕಾಗಿ ಅಭಿವೃದ್ಧಿ ಪ್ರಾಧಿಕಾರದ ಮುರಳೀಧರ್ ಮತ್ತು ಟಿ ಎಸ್ ನಾಗಭರಣ ಸರ್ಗೆ ಮತ್ತು ರವೀಂದ್ರ ಅವರಿಗೆ ನಿರಂಜನ ಆರಾಧ್ಯ ಅವರಿಗೂ ಧನ್ಯವಾದಗಳನ್ನು ತಿಳಿಸಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿಂದ ಈ ಮೂಲಕ ಧನ್ಯವಾದ ತಿಳಿಸ್ತೀನಿ. ನನ್ನ ಪ್ರಶ್ನೆ ಏನಂದ್ರೆ, ಇದು ಓದು ಬರ ಮತ್ತು ಮೂಲ ವರ್ಣಗಳು ಕಾಗಣಿತ ಒತ್ತಾಕ್ಷರಗಳು ಈ ಮೆಟ್ಟಿಲುಗಳಂತ ಏನು ಹೇಳಿದ್ರಲ್ಲ, ಅದ್ರದ್ದು ಬಗ್ಗೆ ನಮ್ಗೆ ಏನಾದ್ರೂ ಇದು ಸಿಗುತ್ತಾ ಅಂತ, ಅದ್ರದ್ದು ಸ್ಟ್ರಕ್ಚರ್ಡ್ ವೇ ಆಫ್ ಮೆಥಡ್ ಅಥವಾ ಅದು ಮೆಟೀರಿಯಲ್ ಸಿಕ್ಕರೆ ಅದನ್ನ ನಾವು ಅಳವಡಿಸ್ಕೊಳ್ಳೋಕೆ ತುಂಬಾ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಾವು ನಾಗೇಂದ್ರ ಲೋಲಿ ಅವರು ಮತ್ತೆ ಕನಕೂರ್ ನಾಣಿ ಅವ್ರ ಜೊತೆಗೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ಸೊ ಅದರಲ್ಲಿ ಎಲ್ಲರೂ ಸೇರ್ಕೊಂಡು ಈ ಕನ್ನಡ ಕಲಿ ಮೂಲಕ ನಾವೆಲ್ಲ ಒಂದಾಗ್ಬಿಟ್ಟು ಈ ಪ್ರಾದೇಶಿಕಲ್ಲಿ ಒಂದು ಪಠ್ಯಕ್ರಮ ನಾವು ಸೃಷ್ಟಿಸಬಹುದು ಅಂತ ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು ವೆಂಕಟ್, ಇದನ್ನ ನಾನು ಶೇರ್ ಮಾಡ್ತೀನಿ ವೆಂಕಟ್. ಈ ಟೀಚಿಂಗ್ ಏಡ್ಸ್ ಅನ್ನು ಇದಕ್ಕೆ ಪೂರಕವಾದ ಟೀಚಿಂಗ್ ಏಡ್ಸ್ ಅನ್ನು ಅದನ್ನ ಕಲೆಕ್ಟ್ ಮಾಡಿ ನಿಮ್ಗೆ ಯಾವ ರೀತಿ ತಲುಪಿಸಬಹುದು ಅಥವಾ ನೀವು ಯಾರು ಬಂದಾಗ ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ಳೋದು ಪ್ಲಾನ್ ಮಾಡೋಣ. ಖಂಡಿತ ಇದನ್ನ ಇವಾಗ ನಿರಂಜನ ರಾಜ್ಯ ಅವರು ಹೇಳಿದ ಹಾಗೆ ಇದೊಂದು ನಲಿ ಕಲಿದ ಒಂದು ಟೀಚಿಂಗ್ ಮಾಡ್ಯೂಲ್ ಇದೆ, ಆ ಸಾಫ್ಟ್ ಕಾಪಿನ ಕೂಡ ತಮ್ಗೆ ಶೇರ್ ಮಾಡ್ತೀನಿ ಮತ್ತೆ ಹಾರ್ಡ್ ಕಾಪಿನ ಅದನ್ನ ತಮ್ಗೆ ಕಳಿಸುವಂತ ನಿಟ್ಟಿನಲ್ಲಿ. ಮೆಲ್ಬೋರ್ನ್ ನಿಂದ ಯಾರು ಒಬ್ರು ಮಾತಾಡಿ. ಮೆಲ್ಬೋರ್ನ್ ನಿಂದ ನಮಸ್ತೆ.
ಮೆಲ್ಬೋರ್ನ್ ಬ್ರಿಸ್ಬೇನ್ ನಂತರ ಮತ್ತೆ ಮಲೇಷ್ಯಾಕ್ ಬರೋಣ. ಮಲೇಷ್ಯಾದಲ್ಲಿ ಹೊಸದಾಗಿ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಅವರಿಗೆ ಸ್ವಲ್ಪ ಇನ್ಪುಟ್ ಬೇಕಾಗಿದೆ. ಮೆಲ್ಬೋರ್ನ್ ನಿಂದ ಯಾರು ಮಾತಾಡ್ತೀರಾ? ನಾನ್ ಮಾತಾಡ್ತೀನಿ ಸರ್. ನಮಸ್ಕಾರ. ವೀಣಾ ಕೃಷ್ಣಪ್ಪ ಅವ್ರು ಮಾತಾಡ್ತಾರೆ. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ನಮಸ್ಕಾರ ಎಲ್ಲರಿಗೂ. ತುಂಬಾ ಯೂಸ್ಫುಲ್ ಸೆಷನ್ ಸರ್ ಇದು. ಈಗ ನಲಿಕಲಿ ಅಂತ ನೀವ್ ಏನು ಇಂಟ್ರೊಡ್ಯೂಸ್ ಮಾಡಿದ್ರಿ, ಇದನ್ನ ಮೆಲ್ಬರ್ನ್ ನಲ್ಲಿ ನಾವು ಆಲ್ರೆಡಿ ಮೂರುವರೆ ವರ್ಷದಿಂದ ನಾವು ಅದನ್ನ ಉಪಯೋಗಿಸ್ತಾ ಇದೀವಿ. ಸೊ ಈ ಮೆಲ್ಬರ್ನ್ ಹೋಮ್ ಸ್ಕೂಲ್ಗಳಲ್ಲಿ ಮಾಡೋ ಹಾಗೆ ಯಾವ ತರ ಮಾಡ್ತಾರೆ ಆ ತರ ಮೆಥಡ್ ಮತ್ತೆ ನಲಿಕಲಿ ಶಿಕ್ಷಣ ಪದ್ಧತಿನ ಅಳವಡಿಸ್ಕೊಂಡು ನಾವು ಮಾಡ್ತಾ ಇರೋದ್ರಿಂದ ಒಂಥರ ಸಕ್ಸಸ್ ನಮ್ಗೆ ಕಾಣ್ತಾ ಇದೆ. 26 ಮಕ್ಕಳಿಂದ ಸೇರಿದ್ದು ಈಗ 202 ಮಕ್ಕಳಾಗಿದ್ದಾರೆ. ಫಸ್ಟ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಮಕ್ಕಳನ್ನ ಅವ್ರದ್ದು ಇಟ್ ಈಸ್ ಆಲ್ವೇಸ್ ಬೈ ಸ್ಟೇಜಸ್, ಇಟ್ ಈಸ್ ದೇ ಲರ್ನ್ ಬೈ ಸ್ಟೇಜಸ್, ನಾಟ್ ಡೆಫಿನೆಟ್ಲಿ ನಾಟ್ ಬೈ ಏಜಸ್. ಸೊ ಹಾಗಾಗಿ ಏನ್ ಮಾಡ್ತೀವಿ, ಹೊಸದಾಗಿ ಮಕ್ಕಳು ಬಂದಾಗ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದಾರೆ ಅದನ್ನ ನೋಡ್ಕೊಂಡು ಅಂದ್ರೆ ರೆಡ್, ಬ್ಲೂ, ಯೆಲ್ಲೋ ಅಂಡ್ ಗ್ರೀನ್ ಗ್ರೂಪ್ ಅಂತ ಅದನ್ನ ಡಿವೈಡ್ ಮಾಡ್ಕೊಂಡು ಆಯಾ ಗ್ರೂಪ್ ಅಲ್ಲಿ ಯಾವ್ಯಾವ ತರ ಬರುತ್ತೆ ಆ ತರ ಅವ್ರಿಗೆ ನಾವು ಪ್ಲೇಯಿಂಗ್ ಕಾರ್ಡ್ಸ್ ಅದೆಲ್ಲ ಕಲರ್ಫುಲ್ ಕಾರ್ಡ್ಸ್ ನ ತಯಾರು ಮಾಡ್ಕೊಳ್ತೀವಿ. ಇವಾಗ ನೋಡಿ ಬೇಕಾದ್ರೆ ಈಗ ಇದರಲ್ಲಿ ತೋರಿಸ್ದಂಗೆ ಲಾ ಈ ಊಕ, ರಾಗಸಾದ ಆ ಇರ್ಬೋದು, ಜಾವ ಮಾಬಾನ, ಪಾಯ ಉಡ ಟಚ, ಈ ತರ ಬೇರೆ ಬೇರೆ ಕಲರ್ ಕಾರ್ಡ್ಸ್ ಅಲ್ಲಿ ಮಾಡ್ಕೊಂಡು ಇದು ಒಂದು 12-13 ಸೆಟ್ ಮಾಡ್ಕೊಂಡಿದೀವಿ. ಈ ತರ ಮಾಡ್ಕೊಂಡು ಇದನ್ನ ಮಕ್ಕಳಿಗೆ ಕೊಡ್ತೀವಿ. ಇದನ್ನ ಫಸ್ಟ್ ಹೇಳ್ಕೊಟ್ಟು ಅದಾದ್ಮೇಲೆ ಇದು ಕೊಟ್ಟು ಹಿಂದೆ ತಿರುಗಿಸಿ ಅದು ವರ್ಡ್ಸ್ ನ ಓದ್ಬೇಕು ಅವರು. ಯಾವಾಗ್ಲೂ ಅಷ್ಟೇ ಈ ತರ ಬೆರಳಿಟ್ಟು ಓದಿಸ್ತೀವಿ. ಇಲ್ಲಿ ಆಸ್ಟ್ರೇಲಿಯಾ ಸ್ಕೂಲ್ಗಳಲ್ಲಿ ಹಾಗೆ ಮಾಡೋದು, ಈ ತರ ಸ್ಲೈಡ್ ಯುವರ್ ಫಿಂಗರ್, ಸ್ಲೈಡ್ ಯುವರ್ ಫಿಂಗರ್ ಆನ್ ದ ಲೆಟರ್, ಆಮೇಲೆ ಈ ತರ ಹೇಳ್ಕೊಂಡು ಅವ್ರಿಗೆ ಹೇಳ್ಕೊಟ್ಟಾಗ ಏನಾಗುತ್ತೆ, ಈಸಿಯಾಗಿ ಕನೆಕ್ಟ್ ಆಗ್ತಾರೆ ಅವರು. ಅವ್ರ ಸ್ಕೂಲಲ್ಲೂ ಹೋಮ್ ಸ್ಕೂಲಲ್ಲೂ ಅದೇ ತರ ಇರೋದ್ರಿಂದ, ನಾವು ಇದರಲ್ಲೂ ಕನ್ನಡ ಶಾಲೆಯಲ್ಲೂ ಅದೇ ತರ ಮಾಡೋದ್ರಿಂದ, ಅಂಡ್ ಕಲರ್ಸ್ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಯಾವುದೇ ವಯಸ್ಸಿನ ಮಕ್ಕಳು, ಅಟ್ಲೀಸ್ಟ್ ಪ್ರೈಮರಿ ಸ್ಕೂಲ್ ಮಕ್ಕಳಿಗಂತೂ ಕಲರ್ಸ್ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಈ ತರ ಅದನ್ನ ಮಾಡ್ತೀವಿ. ಇದೆಲ್ಲದಕ್ಕಿಂತ ಮುಂಚೆ ಮಕ್ಕಳು ಫಸ್ಟ್ ಕ್ಲಾಸಿಗೆ ಬಂದ ತಕ್ಷಣ ಮ್ಯಾಥ್ ಟೈಮ್ ಅಂತ ಇಟ್ಕೊಂಡು ಎಲ್ಲಾರನು ಎಸ್ಪೆಷಲಿ ಪ್ರೆಪ್ಪಿಂದ ಹಿಡಿದು ಎರಡನೇ ಕ್ಲಾಸ್ ವರ್ಗು ಮಕ್ಕಳನ್ನ ಮ್ಯಾಟ್ ಮೇಲೆ ಕೂಡಿಸ್ಕೊಂಡು ಕನೆಕ್ಟ್ ಆಗ್ತೀವಿ ಅವ್ರ ಜೊತೆ, ಅವ್ರ ಜೊತೆ ಮಾತಾಡ್ಕೊಂಡು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾ ಫಸ್ಟೇ ಪಾಠ ಹೇಳ್ಕೊಡಲ್ಲ. ಈಗ ಸರ್ ಅವರು ಇದನ್ನ ಹುಡುಕ್ತಾ ಇದ್ರು, ಒಂದು ವರ್ಣಮಾಲೆದು ಹಾಡು ಹುಡುಕ್ತಾ ಇದ್ರು. ಅದು ನಾನು ಯಾವ ತರ ನಾವಿಲ್ಲಿ ಹೇಳ್ಕೊಡ್ತೀವಿ ಅಂತ ಜಸ್ಟ್ ಒಂದ್ 4 ಲೈನ್ ಹೇಳಿ ತೋರಿಸ್ತೀನಿ. ಕನ್ನಡದ ವರ್ಣಮಾಲೆ ಎಷ್ಟು ಸುಂದರ, ಶಿಸ್ತಿನಿಂದ ಕಲಿತರೆ ನೀನೆ ಚಂದಿರ, ರಸ ಬಾಳೆ ಹಣ್ಣಿನಂತೆ ರಗಸದ ಆ, ಈ ತರ ತೋರ್ಸೋದು ಅವಾಗ. ಜನ ಮೆಚ್ಚಿ ಹೊಗಳಬೇಕು ಜಾವ ಮಾಬಾನ, ಈ ತರ ಅದು ಹೇಳ್ಕೊಟ್ಟು ರಾಗಸಾದ ಆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ, ನಾವಿನ್ನು ಇಂಟ್ರೊಡ್ಯೂಸ್ ಮಾಡಕ್ಕಿಂತ ಮುಂಚೆನೆ ಆ ಹಾಡಲ್ಲಿ ಅವ್ರಿಗೆ ರಾಗಸಾದ ಆ, ಜಾವ ಮಾಬಾನ, ಪಾಯ ಉಡಾಟ, ಚ ಲ ಈ ಊಕ, ಆ ತಾಳ, ಈ ತರ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಅದಾದ್ಮೇಲೆ ಏನ್ ಮಾಡ್ತೀವಿ, ನಿಧಾನಕ್ಕೆ ಅವ್ರಿಗೆ ಪ್ರೆಪ್ ಮಕ್ಕಳಾದ್ರೆ ಡಾಟೆಡ್ ಲೈನ್ಸ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕರ್ವ್ ಅದೆಲ್ಲ ಇಂಟ್ರೊಡ್ಯೂಸ್ ಮಾಡಿ. ಈ ತರ ನಾವೇನೇ ನಮ್ಗೆ ವರ್ಕ್ಶೀಟ್ಸ್ ನ ತಯಾರು ಮಾಡ್ಕೊಂಡಿದೀವಿ. ಈಗ ನೋಡಿ, ಜಾವ ಮಾಬಾನ ಮಾಡಿದ್ವಿ ಅಂದ್ರೆ ಫಸ್ಟ್ ರಾಗಸಾದ ಇರುತ್ತೆ, ಬರೀ ರಾ ಮತ್ತೆ ಗ ಸಾದ ಆ ನಲ್ಲೇನೇ 2 ಲೆಟರ್ ವರ್ಡ್, 3 ಲೆಟರ್ ವರ್ಡ್, 4 ಲೆಟರ್ ವರ್ಡ್ ಆ ತರ ಮಾಡ್ಕೊಂಡಿದೀವಿ. ಆಮೇಲೆ ನೆಕ್ಸ್ಟ್ ವೀಕ್ ಬಂದಾಗ ರಾಗಸಾದ ಮತ್ತೆ ಅವರು ರಿಪೀಟ್ ಮಾಡ್ತಾರೆ, ಅದರ್ ನೆಕ್ಸ್ಟ್ ವೀಕ್ ಜಾವ ಮಾಬಾನ ಮಾಡ್ಕೊಳ್ತಾರೆ. ಸೊ ಹೀಗೆ ಬೇರೆ ಬೇರೆ ಸ್ಟೇಜಸ್ಗೆ ಬೇರೆ ಬೇರೆ ತರ ವರ್ಕ್ಶೀಟ್ಸ್ ನ ತಯಾರ್ ಮಾಡ್ಕೊಂಡು ಮಾಡೋದ್ರಿಂದ ಯಾವ ಒಂದು ಸ್ಟೇಜ್ ಇಂದ ಅವರು, ನಾವ್ ವಿ ಹ್ಯಾವ್ ಎಕ್ಸಾಂಪಲ್ಸ್ ಆಫ್ ಚಿಲ್ಡ್ರನ್ ಗ್ರೇಡ್ 5 ಅಂಡ್ ಅಬೌವ್ ಚಿಲ್ಡ್ರನ್ ಲರ್ನಿಂಗ್ ಹೋಲ್ ಬೇಸಿಕ್ಸ್ ಆಫ್ ಕನ್ನಡ, ಲೈಕ್ ಅಕ್ಷರ, ಗುಣಿತಾಕ್ಷರ, ಒತ್ತಕ್ಷರ. ಒತ್ತಕ್ಷರದಲ್ಲೂನು ಸಜಾತಿ, ವಿಜಾತಿ, ಮಿಶ್ರ ಜಾತಿ, ಇದೆಲ್ಲಾನು 1.5 ತಿಂಗಳಲ್ಲಿ ಆ ಮಕ್ಕಳು ಕಲ್ತು ಇರೋಂಥದ್ದು ಎಕ್ಸಾಂಪಲ್ಸ್ ನಮ್ಮಲ್ಲಿ ಇದಾವೆ. ಅಂದ್ರೆ ಅಫ್ಕೋರ್ಸ್ ಪೇರೆಂಟ್ಸ್ ಸಹಾಯ ಅದರಲ್ಲಿ ಇದ್ದೇ ಇದೆ. ಇದೆಲ್ಲ ಕಲ್ತಾದ್ಮೇಲೆ ನಾವು ಏನ್ ಮಾಡ್ತೀವಿ, ಮತ್ತೆ ನಾ ಹೇಳ್ದಂಗೆ ಎಲ್ಲ ಕಲರ್ ಅಲ್ಲಿ ಆಲ್ಫಬೆಟ್ ಸಫಾರಿ ಅಂತ ಮಾಡ್ಕೊಂಡು ಅದನ್ನ ಮಾಡಿಸ್ತೀವಿ, ಆಲ್ಫಬೆಟ್ ಸಫಾರಿ. ಸೊ ಇದು ಆ ಅಕ್ಷರ ಇತ್ತು ಅಂತಂದ್ರೆ, ಇವಾಗ ಆ ಅಂದ್ರೆ ಅಚ್ಚಲ್ಲ, ಅದು ಅಚ್ಚಲ್ಲ, ಅದು ಇದನ್ನ ಓದ್ಬೇಕು, ಬೆರಳಿಟ್ಟೆ ಮಕ್ಕಳು ಓದ್ಬೇಕು. ಇದರ ಜೊತೆ ಇನ್ನೊಂದು ಎಕ್ಸಾಂಪಲ್ ಏನ್ ಹೇಳ್ತೀವಿ ಅಂತಂದ್ರೆ, ಒತ್ತಕ್ಷರ ಕಲಿಸ್ಬೇಕು ಮಕ್ಕಳಿಗೆ ಅಂತಂದ್ರೆ ನೋಡಿ, ಈ ತರ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಕಪ್ಪು ಅಂತಿತ್ತು ಅಂದ್ರೆ ಡಬಲ್ ಪಿ ಬಂತು ಅಂತಂದ್ರೆ ಸ್ಟ್ರೆಸ್ ಮಾಡಿ ಓದ್ತೀವಿ. ಸ್ಟ್ರೆಸ್ ಮಾಡಿ ಓದ್ದಾಗ ಕನ್ನಡದಲ್ಲಿ ಹೇಗ್ ಬರಿಬೇಕು ಅದನ್ನ,
ಈ ತರ ಬರಿಬೇಕು, ಅದ್ರ ಜೊತೆ ಅದರದ್ದು ಮೀನಿಂಗ್ ಬರಿಬೇಕು. ಈ ತರ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಇರುವಂತ ಮಕ್ಕಳಿಗೆ ಬೇರೆ ಬೇರೆ ತರ ವರ್ಕ್ ಶೀಟ್ಸ್ ನ ಒಂದು 150-200 ವರ್ಕ್ ಶೀಟ್ಸ್ ನಾವೇನ್ ನಮ್ ಟೀಚರ್ಸ್ ಎಲ್ಲರೂ ಸೇರಿ ಡೆವಲಪ್ ಮಾಡ್ಕೊಂಡಿದೀವಿ, ಎಲ್ಲರೂ ಅದನ್ನ ಮಕ್ಕಳಿಗೆ ಕೊಡ್ತಾ ಇದೀವಿ. ಅದರಿಂದ ನಮ್ಗೆ ಒಂದ್ ಸ್ವಲ್ಪ ಈಸಿ ಆಗಿ, ತುಂಬಾನೇ ಈಸಿ ಆಗಿದೆ, ಸ್ವಲ್ಪ ಅಲ್ಲ. ಅದೇ ಆದ್ಮೇಲೆ ಈ ನಲಿ ಕಲಿ ಇದನ್ನ ನಾವು ಶೀಟ್ಗಳು ನಮ್ದು ಇಂಡಿಯಾದಲ್ಲಿ ಇರೋ ಫ್ರೆಂಡ್ಸ್ ಮುಖಾಂತರ ಈ ತರ ಕರೆಸ್ಕೊಂಡು ಈ ತರ ಬಿಂಗೋ ಗೇಮ್ಸ್ ಆಡೋದು, ಒತ್ತಕ್ಷರ ಶೀಟ್ಸ್ ಇದನ್ನ ಮಾಡೋದು, ಅದೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ ಸರ್. ಹಾಗೇನೆ ಅಕ್ಷರ ವರ್ಣಮಾಲೆ ಎಲ್ಲ ಕಲ್ತ ಆಗಿದ ತಕ್ಷಣ ಈ ತರ ಕಾರ್ಡ್ಸ್ ಮಾಡ್ಕೊಂಡಿದೀವಿ. ಇದು ಒಂದು ಇಬ್ಬಿಬ್ರು ಮಕ್ಕಳನ್ನ ಪಾರ್ಟ್ನರ್ಸ್ ಮಾಡಿ ಇದನ್ನ ಈ ತರ ಪೂರ್ತಿ ವರ್ಣಮಾಲೆ ಇರುತ್ತೆ ಇದರಲ್ಲಿ, ಇದನ್ನ ಜೋಡಿಸ್ಬೇಕು ಅವರು. ಈ ತರ ಜೋಡ್ಸಕ್ಕೆ ಅವ್ರಿಗೆ ಏನು ಚಾರ್ಟ್ ಇರಲ್ಲ, ಮುಂದೆ ವರ್ಣಮಾಲೆ ಚಾರ್ಟ್ ಏನು ಇರಲ್ಲ. ಇದನ್ನ ಅವ್ರು ಕೊಟ್ಟಾಗ ಪ್ರಾಕ್ಟಿಕಲ್ ಆಗಿ ಅವರು ಎಕ್ಸ್ಪೀರಿಯನ್ಸ್ ಬರುತ್ತೆ ಅವ್ರಿಗೆ, ಅಂದ್ರೆ ಯಾವ್ದಾದ್ಮೇಲೆ ಯಾವ್ದು. ಆಮೇಲೆ ಹೇಳ್ತೀವಿ, ಇವಾಗ ಕವರ್ಗ ಪವರ್ಗ ಚವರ್ಗ ಟವರ್ಗ ಹೇಳಿದ್ರು, ಯಾಕೆ ಎಲ್ಲಿಂದ ತಾಲುವಿಂದ ಬರುತ್ತೆ, ದಂತವ್ಯ ತುಟಿ ಅದನ್ನ ಯೂಸ್ ಮಾಡ್ಕೊಂಡು ಮೂರ್ದ ಅದ್ರಿಂದ ಎಲ್ಲ ಯೂಸ್ ಮಾಡ್ಕೊಂಡು ಬರುತ್ತೆ. ಇಟ್ಕೊಂಡು ನೋಡಿ ಎಲ್ಲಿಂದ ಬರ್ತಾ ಇದೆ ಸೌಂಡು. ಫೋನೆಟಿಕ್ಸ್ ಈ ತರ ಪ್ರೈಮರಿ ಸ್ಕೂಲ್ ಅಲ್ಲಿ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಹೇಗ್ ಮಾಡ್ತಾರೆ ಆ ತರ, ಮತ್ತೆ ನಲಿ ಕಲಿದನ್ನ ಮತ್ತೆ ನಾವ್ ಹೇಗ್ ಕಲ್ತಿದ್ವಿ ಅದನ್ನು ಎಲ್ಲ ಕೂತ್ಕೊಂಡು ಅಡಾಪ್ಟ್ ಮಾಡ್ಕೊಂಡಿದ್ರಿಂದ ನಮ್ಗೆ ಈಗ 202 ಮಕ್ಕಳು ಸರ್ ಆಗಿದ್ದಾರೆ. ಅಂಡ್ ಎಲ್ಲ ಟೀಚರ್ಸ್ ಎಲ್ಲ ಸೇರಿ ಹೀಗೆ ಮಾಡ್ತಾ ಇದೀವಿ. ಸೊ ಇದನ್ನ ನನ್ಗೆ ತುಂಬಾ ಧನ್ಯವಾದಗಳು. ನೀವು ನಮ್ಗೆ ಇನ್ನು ತುಂಬಾ ಇದೆ ಹೇಳೋ ಅಂತದ್ದು. ನಾವು ನಮ್ಮ ಮೇಡಮ್ ನಿಮ್ಗೆ ಇನ್ನೊಂದು ಸೆಷನ್ ಕೊಡ್ತೀವಿ ಮೇಡಮ್, ನಿಮ್ಗೆ ಇನ್ನೊಂದು ನಿಮ್ಮ ಯಶೋ ಗಾಥೆಗಳನ್ನ ಹೇಳ್ಕೊಳ್ಳಿಕ್ಕೆ ಮೆಲ್ಬೋರ್ನ್ ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿ, ಯಾಕಂದ್ರೆ ತಾವು ವಿಕ್ಟೋರಿಯಾ ಸ್ಟೇಟ್ ಕೂಡ ಒಂದು ಲ್ಯಾಂಗ್ವೇಜ್ ಆಗಿ ಕಲಿಸ್ತಾ ಇರೋದ್ರಿಂದ ಈ ಜಾಗತಿಕ ಕನ್ನಡಿಗರಿಗೆ ಒಂದು ತರಬೇತಿ ನೀಡಬೇಕಾದ್ರೆ ತಮ್ಮದನ್ನು ಕೂಡ ಶೇರ್ ಮಾಡ್ಲಿಕ್ಕೆ ಇನ್ನೊಂದು ಸೆಷನ್ ಕೊಡ್ತೀನಿ. ತಾವು ಮತ್ತೆ ತಮ್ಮ ತಂಡದವರು ಅದನ್ನ ಇನ್ನೊಂದು ಸೆಷನ್ ಅಲ್ಲಿ ಶೇರ್ ಮಾಡೋದ್ರಂತೆ. ತಮಗೆ ವಿಶೇಷವಾದ ಅಭಿನಂದನೆಗಳು ಮೇಡಮ್, ಇವತ್ತು ತಾವು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ. ಬ್ರಿಸ್ಬೇನ್ ಇಂದ ಯಾರಿದ್ದೀರಿ? ಬ್ರಿಸ್ಬೇನ್ ಇಂದ ಮಾತಾಡ್ತೀರಾ ಯಾರಾದ್ರೂ ಒಬ್ರು? ಪ್ರೀತಮ್ ಮಾತಾಡಬಹುದು ಅಥವಾ ಮಹಾಂತೇಶ್, ಮಹಾಂತೇಶ್ ಮಾತಾಡಬಹುದು. ಬ್ರಿಸ್ಬೇನ್ ನಮಸ್ಕಾರ ಸರ್, ನಾನು ಮಹಾಂತೇಶ್ ಅಂತ. ಇದು ಒಳ್ಳೆ ಪ್ರಯತ್ನ. ನಾವು ಇಲ್ಲಿ ಶುರು ಮಾಡಿ ಒಂದು ಇಲ್ಲಿ ಅಷ್ಟು ಕನ್ನಡದ ಜನಸಂಖ್ಯೆ ಕಡಿಮೆ, ಸೊ ಶುರು ಮಾಡಿ ಒಂದು 6 ತಿಂಗಳಾಯ್ತು. ನನ್ನ ಪರ್ಸನಲ್ ಇದ್ರಲ್ಲಿ ಹೇಳೋದಾದ್ರೆ ನಲಿ ಕಲಿ ನನ್ಗೆ ಕಲಿಸೋಕೆ ಸ್ವಲ್ಪ ಕಠಿಣ ಅನ್ನಿಸ್ತು. ಅದೇ ಸ್ವರ ಬಲ್ಲ ಆ ಮೆಥಡು ತುಂಬಾ ಈಸಿಯಾಗಿ ವರ್ಕೌಟ್ ಆಯ್ತು ನನಗಿಲ್ಲಿ. ಆಮೇಲೆ ನಾನು ನಾನಿ ಅವ್ರ ಜೊತೆ ಒಂದ್ 3-4 ತಿಂಗಳು ಕೆಲಸ ಮಾಡಿದ್ದೆ ಸಿಡ್ನಿಯಲ್ಲಿ. ನಾನಿ ಅವ್ರ ಮೆಥಡು ಚೆನ್ನಾಗಿದೆ. ಅವರು ಜಾಸ್ತಿ ಆಟ ಆಡಿಸ್ತಾ ಕನ್ನಡ ಕಲಿಸ್ತಾರೆ. ಸೊ ಅವ್ರದೇ ಓನ್ ಸಿಲೆಬಸ್ಸು ಇದೆ, ಸೊ ಅದು ಚೆನ್ನಾಗಿದೆ. ಬಟ್ ನನ್ಗೆ ಈ ನಲಿ ಕಲಿಗೆ ನಿಮ್ಗೆ ಆಲ್ರೆಡಿ ಏನಾದ್ರೂ ಗೊತ್ತಿರ್ಬೇಕು ಕನ್ನಡದ್ದು ಅಂತ ಅನ್ಸುತ್ತೆ. ಅದೇ ಸ್ವರಬಲ್ಲ ಆದ್ರೆ ಈಸಿ ಆಗತ್ತೆ ಕಲ್ಸಕ್ಕೆ. ಸೊ ಇದು ನಂದು ವೈಯಕ್ತಿಕ ಅಭಿಪ್ರಾಯ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ ನಲಿ ಕಲಿಯಿಂದಾನೇ. ಬಟ್ ನಾನು ಸ್ವರಬಲ್ಲ ಅವು 7 ಪುಸ್ತಕಗಳಿದಾವಲ್ಲ ಲಾಸ್ಟ್ ಮೀಟಿಂಗ್ ಅಲ್ಲಿ ಮಾತಾಡಿದ್ವಿ, ಅದು ತುಂಬಾ ಈಸಿಯಾಗಿ ಮಕ್ಕಳಿಗೂ ಅದು ತುಂಬಾ ಈಸಿಯಾಗಿ ಅರ್ಥ ಆಯ್ತು. ಥ್ಯಾಂಕ್ ಯು ಮಹಾಂತೇಶ್. ಇದಕ್ಕೊಂದು ಏಕರೂಪತೆ ಅನ್ನೋದಿಲ್ಲ, ಎಲ್ಲರೂ ಅವರವರ ಪ್ರದೇಶಕ್ಕೆ ಅನುಗುಣವಾಗಿ ಇದನ್ನ ಮಾಡ್ತಾ ಬರ್ತಾ ಇದಾರೆ. ನ್ಯೂಜಿಲ್ಯಾಂಡ್ ಆಕ್ಲೆಂಡ್ ಇಂದ ಯಾರಾದ್ರೂ ಇದೀರಾ? ನ್ಯೂಜಿಲ್ಯಾಂಡ್ ಇಂದ ಯಾರು ಜಾಯ್ನ್ ಆದಂಗಿಲ್ಲ. ನೆಕ್ಸ್ಟ್ ಇನ್ಯಾರಾದ್ರೂ ಮತ್ತೆ ಕನ್ನಡ ಟೀಚರ್ಸ್ ಮಾತಾಡಬಹುದು. ಮಲೇಷ್ಯಾದಿಂದ ಶುಭಾ ಶ್ರೀನಿವಾಸ್ ಮಾತಾಡ್ತೀರಾ ಮೇಡಮ್ ಅಥವಾ ಸಹನಾ? ಶುಭಾ ಶ್ರೀನಿವಾಸ್ ಮಾತಾಡಿ ಮೇಡಮ್. ಚಿಕ್ಕ ಪ್ರಶ್ನೆ, ನಾವು ಈ ಪ್ರೋಗ್ರಾಮ್ ಅನ್ನು ಶುರು ಮಾಡಿ ಆನ್ಲೈನ್ ಕ್ಲಾಸಸ್ ಶುರು ಮಾಡಿದ್ಮೇಲೆ ಒಂದೊಂದು ಹಂತ ತಲುಪಕ್ಕೆ ಯಾವ್ದಾದ್ರು ಟೈಮ್ ಲೈನ್ ಉಪಯೋಗಿಸ್ಬೇಕಾ? ಅಂದ್ರೆ 3 ವಾರದಲ್ಲಿ ಇಷ್ಟು ಹಂತ ತಲುಪ್ಲೇಬೇಕು ಅಥವಾ 6 ವಾರ ಆಗ್ಬಹುದು ಅಥವಾ ಇದಕ್ಕೆ ಒಂಥರ ಕೊನೆ ಅನ್ನೋದೇ ಇಲ್ಲ, ಯಾಕಂದ್ರೆ ಭಾಷೆ ಅಂದ್ರೆ ಎಷ್ಟು ಕಲ್ತರೂ ಸಾಕಾಗಲ್ಲ. ಸೊ ಇದನ್ನ ಯಾವ ರೀತಿ ಗೈಡ್ ಲೈನ್ ಇಟ್ಕೊಂಡು ನಾವು ಮುಂದುವರಿಸಬಹುದು? ಥ್ಯಾಂಕ್ ಯು ಮೇಡಮ್. ರವೀಂದ್ರ ಉತ್ತರ ಕೊಡ್ತಾರೆ ಇದಕ್ಕೆ. ರವೀಂದ್ರ ಅವರು ಲಾಗಿನ್ ಆಗಿದ್ದಾರೆ. ರವೀಂದ್ರ ಅವರೇ ಮೇಡಮ್, ಧನ್ಯವಾದಗಳು ಶುಭಾ ಶ್ರೀನಿವಾಸ್ ಮೇಡಮ್ ಅವರಿಗೆ. ಮೇಡಮ್, ನಾವು ಈಗಾಗಲೇ ಪ್ರತಿ ತಿಂಗಳಿಗೆ ಅಲ್ಲಿ ಸಿಕ್ತಕ್ಕಂಥ ವರ್ಕಿಂಗ್ ಡೇಸ್ ಏನಿದೆ ಅದರ ಆಧಾರದ ಮೇಲೆ ಹಂಚಿಕೆ ಮಾಡ್ಕೊಂಡಿದ್ದೀವಿ. ಅಂದರೆ ನನಗೆ 10 ತಿಂಗಳು ವರ್ಕಿಂಗ್ ಡೇಸ್ ಬರುತ್ತೆ ಅಂತಂದರೆ ಈ 295 ಮೆಟ್ಲು ಅಥವಾ ನಾವು 17 ಮೈಲುಗಳು ಅಂತ ನಾನು ಏನು ಹೇಳಿದ್ದಲ್ಲ, ಆ 17 ಮೈಲುಗಳಿಗೆ 11 ಮೈಲುಗಳಿಗೆ ಎಷ್ಟೆಷ್ಟು ದಿನ ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಬಟ್ ಅದು ಸರಾಸರಿ 100% ಹಾಗೆ ಆಗುತ್ತಲ್ಲ, ಕೆಲವರು ಮುಂದೆ ಹೋಗ್ಬೋದು, ಕೆಲವರು ಹಿಂದೆ ಇರ್ಬೋದು. ಬಟ್ ಆ ಹಿಂದೆ ಮುಂದೆ ಹೋಗ್ತಕ್ಕಂಥದ್ದು
ಒಂದ್ 10-20 ಮೆಟ್ಲು ಮಾತ್ರ ಆಗ್ಬೇಕೆ ಹೊರತು ತುಂಬಾ ಜಾಸ್ತಿ ಆಗ್ಬಿಟ್ರೆ ಬೇಗ ಮುಗಿಸಿದ್ರು ಕಷ್ಟ, ನಿಧಾನವಾಗಿ ಅದು ತಲುಪಿದ್ರು ಕಷ್ಟ ಅಂತೇಳಿ. ಆದ್ರೆ ನಾವು ಯಾರಿಗೆ ನಾವು ಇಲ್ಲಿ ಮಾಡ್ಕೊಂಡ ಹಾಗೆ ನಿಮ್ಮಲ್ಲಿ ಮಾಡ್ಕೊಳ್ಲಿಕ್ಕೆ ಆಗದೆ ಇರ್ಬೋದು, ಆದ್ರೆ ಒಂದು ಟೈಮ್ ಲೈನ್ ಹಾಕೋಬೇಕಾಗುತ್ತೆ. ಯಾಕೆ ಟೈಮ್ ಲೈನ್ ಹಾಕೋಬೇಕು ಅಂದ್ರೆ ನಾವು ಗುರಿಯನ್ನ ತಲುಪಿದೀವಾ ಇಲ್ವಾ, ಅಥವಾ ಆ ಗುರಿ ತಲುಪಲಿಕ್ಕೆ ಏನ್ ಮಾಡ್ಬೇಕು, ತುಂಬಾ ಹಿಂದೆ ಇದ್ರೆ ಏನ್ ಮಾಡ್ಬೇಕು, ಮುಂದೆ ಹೋದ್ರೆ ಅವ್ರಿಗೆ ಪರ್ಯಾಯ ಚಟುವಟಿಕೆ ಏನ್ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಮೇಡಮ್. ಟೈಮ್ ಲೈನ್ ಅಂತ ಬೇಕು ಮೇಡಮ್. ಥ್ಯಾಂಕ್ ಯು ಸರ್. ಸಹನಾ ಅವರು ಮಾತಾಡ್ತೀರಾ ಮೇಡಮ್? ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ ಮೇಡಮ್, ಕೇಳಿಸ್ತಾ ಇದೆ. ನಮಸ್ಕಾರ. ನಮಸ್ತೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಇವಾಗ ಹೆಚ್ಚಾಗಿ ವಿದೇಶದಲ್ಲಿ ಇರೋರು ಎಕ್ಸ್ಪ್ಯಾಟ್ ಕಮ್ಯುನಿಟಿ ಆಗಿರೋದ್ರಿಂದ ಕೆಲವು ಮಕ್ಕಳು ವರ್ಷದ ಮಧ್ಯದಲ್ಲಿ ಸೇರ್ಕೋತಾರೆ, ಕೆಲವು ಬಿಟ್ಟು ಹೋಗ್ತಾರೆ. ಇವಾಗ ಸೇರ್ಕೊಳ್ಳೋ ಅಂತ ಮಕ್ಕಳು ಏನು ಗೊತ್ತಿಲ್ಲದೆ ಇರೋರು ಇರ್ಬೋದು, ಅಥವಾ ಸ್ವಲ್ಪ ವಿಷಯ ಗೊತ್ತಿರೋರು, ಸ್ವಲ್ಪ ಕನ್ನಡ ಗೊತ್ತಿರೋರು ಇರ್ಬೋದು, ಅವರನ್ನ ನಾವು ಹೆಂಗೆ ಬ್ಯಾಚ್ ಆಗಿ ಸೇರಿಸ್ಕೊಳ್ಳೋದು, ಅಥವಾ ಅವ್ರ ಇವಾಗ ನಾವು ಆಲ್ರೆಡಿ ಸ್ವಲ್ಪ ಕಲಿಕೆಯನ್ನ ಶುರು ಮಾಡಿರೋದ್ರಿಂದ ಏನು ಗೊತ್ತಿಲ್ಲದೆ ಇರೋ ಮಗು ಮಧ್ಯದಲ್ಲಿ ಸೇರ್ಕೊಳ್ಳೋದಿದ್ರೆ ಅವ್ರಿಗೆ ಹೇಗೆ ಹೇಗೆ ಕ್ಲಾಸ್ ತಗೊಳ್ಳೋದು? ಥ್ಯಾಂಕ್ ಯು ಮೇಡಮ್, ನಿಮ್ ಪ್ರಶ್ನೆ ಅರ್ಥ ಆಯ್ತು. ನಿಮ್ಮ ಪ್ರಶ್ನೆಗೆ ಉತ್ತರ ಮೆಲ್ಬೋರ್ನ್ ಇಂದ ನರೇಂದ್ರ ಅವ್ರು ಕೊಡ್ತಾರೆ. ನರೇಂದ್ರ, ನರೇಂದ್ರ ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಮ್ಯೂಟ್ ಆಗಿದೆ ಸರ್. ಹಾ, ಮ್ಯೂಟ್ ಆಗಿದೆ. ಹಾ, ಡನ್, ಮಾತಾಡಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಎಲ್ರಿಗೂ ನಮಸ್ಕಾರ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾವು ಮಕ್ಕಳಿಗೆ ನಾವು ಕನ್ನಡ ಕಲಿಬೇಕಾದ್ರೆ ನಾವು ಚಿಕ್ಕ ಹುಡುಗರು ಇರುವಾಗ ನಾವು ಬೇರೆ ಪರಿಸರದಲ್ಲಿ ಬೆಳೆದ್ವಿ. ಹೋಗಿದ್ದ ಕಡೆ ಎಲ್ಲ ಕನ್ನಡ ಬೋರ್ಡ್ಗಳು ಕಾಣಿಸ್ತಾ ಇತ್ತು, ಬಂದಿದ್ದ ಕಡೆ ಎಲ್ಲ ಕನ್ನಡ ವಾಕ್ಯಗಳು ಕಾಣಿಸ್ತಾ ಇತ್ತು, ಕನ್ನಡ ಪಿಕ್ಚರ್ಸು, ಕನ್ನಡ ಸಿನಿಮಾ ಪೋಸ್ಟರ್ಸು. ಮಕ್ಕಳೆಲ್ಲ ಅದು ಏ ಅದೇನು ಓದು ಇದೇನು ಓದು ಅಂತೆಲ್ಲ ನಾವೆಲ್ಲ ಆ ಥರ ಕಲ್ತ್ಕೊಂಡಿದ್ದು. ಬಟ್ ಇಲ್ಲಿ ನಾವೆಲ್ಲ ವಿದೇಶದಲ್ಲಿ ಇರೋದ್ರಿಂದ ಆ ಥರ ಪರಿಸ್ಥಿತಿ ನಮ್ಗೆ ಇಲ್ಲಿ ಕಾಣಿಸೋದಿಲ್ಲ, ಆ ಥರ ಪರಿಸರನೂ ನಮಗೆ ಕಾಣಿಸಲ್ಲ. ಸೊ ನಾವು ಎಲ್ಲ ಕನ್ನಡ ಟೀಚರ್ಸು ಮೋಸ್ಟ್ ಆಫ್ ದೆಮ್ ಎಲ್ಲ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರು. ನಾವು ಏನು ಡಿಸೈಡ್ ಮಾಡ್ಕೊಂಡ್ವಿ ನಾವು ಕನ್ನಡ ಕಲಿ ಶುರು ಮಾಡ್ಕೊಂಡ್ರೆ, ಈ ದೊಡ್ಡ ದೊಡ್ಡವರೆಲ್ಲ ಹಿರಿಯರೆಲ್ಲ ಹೇಳಿದ್ದಾರೆ ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ. ಸೊ ಅದೇ ಥರ ನಾವು ತುಂಬ ಸಿಂಪಲ್ ಆಗಿ ಕನ್ನಡ ಕಲಿಯಕ್ಕೆ 2 ಸೂತ್ರ ಮಾಡ್ಕೊಂಡ್ವಿ. ಅದು ರೂಲ್ನ ಫಾಲೋ ಮಾಡ್ತಾರ. ರೂಲ್ ನಂಬರ್ 1, ಮನೆಯಲ್ಲಿ ಕಡ್ಡಾಯವಾಗಿ ಕನ್ನಡ ಮಾತಾಡಬೇಕು ಅಪ್ಪ ಅಮ್ಮ. ರೂಲ್ ನಂಬರ್ 2, ಏನೇ ಕಷ್ಟ ಆದರೂ ರೂಲ್ ನಂಬರ್ 1 ಫಾಲೋ ಮಾಡಬೇಕು. ಅದು ಚೆನ್ನಾಗಿ ವರ್ಕೌಟ್ ಆಯಿತು. ಅದಾದ್ಮೇಲೆ ಮನೆಯಲ್ಲಿ ನಾವು ಸ್ಕೂಲಿಗೆ ಬರುವಾಗ ಮಕ್ಕಳು ಅಪ್ಪ ಅಮ್ಮನ ಜೊತೆ ಬರ್ತಾರೆ, ಅಪ್ಪ ಅಮ್ಮ ಡ್ರಾಪ್ ಮಾಡ್ತಾರೆ, ಬಾಯ್ ಬಾಯ್ ಮಮ್ಮಿ, ಸಿ ಯು ಮಮ್ಮಿ, ಡ್ಯಾಡಿ ಆ ಥರ ಎಲ್ಲ ಹೇಳ್ತಿದ್ರು. ನಾವು ಅವ್ರಿಗೆ ಕಡ್ಡಾಯವಾಗಿ ಪದಗಳನ್ನೇ ಉಪಯೋಗಿಸ್ಕೋಬೇಡಿ, ಹೋಗಿ ಬರ್ತೀನಿ, ನಮಸ್ಕಾರ, ಆ ಥರ ಪದಗಳನ್ನ ಹೇಳೋಕ್ಕೆ ಶುರು ಮಾಡಿದ್ವಿ. ಮತ್ತು ಮನೆಯಲ್ಲಿ ನಾವು ದಿನಬಳಕೆ ವಸ್ತುಗಳು, ಎಕ್ಸಾಂಪಲ್ ಮಕ್ಕಳು ಏಯ್ ಹೋಗೋ ಸೋಪ್ ಹಾಕೊಂಡು ಶವರ್ ಮಾಡೋ ಅಂತ ಹೇಳ್ತಾರೆ, ಆದರೆ ನಾವು ಸಾಬೂನು ಉಪಯೋಗಿಸ್ಕೊಂಡು ಸ್ನಾನ ಮಾಡು, ಆ ಥರ ಸಿಂಪಲ್ ಪದಗಳು, ಉಪ್ಪು ಮೆಣಸು ಖಾರದ ಪುಡಿ ತಟ್ಟೆ ಲೋಟ ಆ ಥರ ಸಣ್ಣ ಸಣ್ಣ ಪದಗಳನ್ನ ಕಡ್ಡಾಯವಾಗಿ ಮನೆಯಲ್ಲ ಆ ಥರ ಬಳಸ್ಬೇಕು ಅಂತ ಹೇಳಿದ್ರಿಂದ ಸುಮಾರು ಜನ ಅದಕ್ಕೆ ಸ್ಪಂದಿಸಿದ್ದಾರೆ. ಚೆನ್ನಾಗೂ ಮಕ್ಕಳು ಕನ್ನಡ ಕಲಿತಾ ಇದ್ದಾರೆ. ಅದ್ರ ಜೊತೆ ಮಕ್ಕಳು ಕನ್ನಡ ಕಲ್ತಿರೋರಿಗೆ ಈ ದೊಡ್ಡ ದೊಡ್ಡ ಮಕ್ಕಳು ಲೈಕ್ ಹೈಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ನಾವೊಂದು ಇಂಜಿನಿಯರಿಂಗ್ ಮೆಥಡಾಲಜಿ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಅದ್ರದ್ದೊಂದು ಸ್ಕ್ರೀನ್ ಶೇರ್ ಮಾಡ್ತೀನಿ, ದಯವಿಟ್ಟು ಅಕ್ಸೆಪ್ಟ್ ಮಾಡಿ. ಈ ಥರ ಸೇ ಒಂದು ವಾಕ್ಯ ಇರುತ್ತೆ, ವಾಕ್ಯನಲ್ಲೇ ಒತ್ತಕ್ಷರಗಳು, ವಚನಗಳು, ಅದರಲ್ಲಿ ವಿರುದ್ಧ ಪದಗಳು, ಅದರಲ್ಲಿ ಲಿಂಗ ಸ್ತ್ರೀಲಿಂಗ ಯಾವುದು, ಪುಲ್ಲಿಂಗ ಯಾವುದು, ಅದೆಲ್ಲ ಮಾಡ್ತೀವಿ. ಇದು ಹೋದ ವಾರ ಮಾಡಿದ ಕ್ಲಾಸು. ಎಕ್ಸಾಂಪಲ್, ಇಲ್ಲಿ ನೃತ್ಯ ಮಾಡುವ ಮುಂಚೆ ಎಲ್ಲರೂ ನಟರಾಜನಿಗೆ ನಮಿಸುತ್ತಾರೆ ಅಂತ ಒಂದು ವಾಕ್ಯ ಇದೆ. ಆ ವಾಕ್ಯದಲ್ಲಿ ಸ್ವಜಾತಿ ಒತ್ತಕ್ಷರ ಯಾವುದು, ವಿಜಾತಿ ಒತ್ತಕ್ಷರ ಯಾವುದು, ಅದರಲ್ಲಿ ವಚನ ಏಕವಚನ ಯಾವುದು, ಬಹುವಚನಗಳ್ಯಾವುದು, ವಿರುದ್ಧ ಪದಕ್ಕೆ ಯಾವ್ಯಾವುದು ಪದಗಳಿಗೆ ವಿರುದ್ಧ ಪದ ಮಾಡ್ಬೋದು, ಈ ಥರ ಒಂದು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀವಿ. ಇದು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ನಿಮ್ ಕ್ವಶನ್ಗೆ ಆನ್ಸರ್ ಮಾಡಿದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನರೇಂದ್ರ. ನರೇಂದ್ರ ಅವ್ರದ್ದು 2 ಸೂತ್ರಗಳು ಮತ್ತೆ ಬೇರೆ ಬೇರೆ ಅವ್ರದ್ದು ಅನುಭವವನ್ನು ಕೂಡ ಹಂಚಿಕೊಂಡಿದ್ದಾರೆ. ಧನ್ಯವಾದ. ಇವಾಗ ಮತ್ತೆ ಇನ್ಯಾರು ಮಾತಾಡ್ತಾರೆ ನೋಡೋಣ. ಇವಾಗ ಸುರೇಖ ಅವ್ರು ಮಾತಾಡ್ತೀರಾ? ಸುರೇಖ ಅವ್ರೆ, ಕೇಳಿಸ್ತಾ ಇಲ್ಲ, ಮ್ಯೂಟ್ ಆಗಿದೆ. ಸಹನ ಕೇಳಿದ ಪ್ರಶ್ನೆಗೆ ಉತ್ತರ ಕ್ಲಾರಿಟಿ ಇರಲಿಲ್ಲ. ಯಾರ ಪ್ರಶ್ನೆಗೆ ಸರ್? ಮಧ್ಯ ಬಂದ್ ಜಾಯ್ನ್ ಆದಾಗ ನಾವ್ ಯಾವ ರೀತಿ ಮತ್ತೆ ಮುಂದುವರಿಸೋದು ಅನ್ನೋದು ಅವರ ಪ್ರಶ್ನೆ ಆಗಿತ್ತು.
ಮಧ್ಯ ಬಿಟ್ಟೋಗ್ತಾರೆ, ಆಮೇಲೆ ಮಧ್ಯ ಬಂದು ಜಾಯಿನ್ ಆಗ್ತಾರೆ, ಈ ತರ ಆದಾಗ ನಾವು ಯಾವ ರೀತಿ ಅದನ್ನ ವ್ಯವಹರಿಸೋದು ಅಂತ ಅಲ್ವೇ? ಅದಕ್ಕೊಂದು ಅವ್ರದೇ ಆದಂತ ಒಂದು ಅವ್ರು ಹೇಳ್ತಾರೆ ಸರ್, ಹೇಳಿ ಹೇಳಿ. ಅದೇ ನಮ್ ಕ್ಲಾಸ್ ಅಲ್ಲಿ ಇವಾಗ ನಾವು ಮಧ್ಯಾಹ್ನ ಇಲ್ಲಿ ಆತರ ಪರಿಸ್ಥಿತಿ, ನಾವು ಎನ್ರೋಲ್ಮೆಂಟ್ ಫಸ್ಟ್ ಡೇ ಮಾಡ್ಕೋತೀವಿ ಫೆಬ್ರವರಿಯಿಂದ. ಬಟ್ ಅಲ್ಲಿನ ಪರಿಸರಕ್ಕೆ ನನಗ್ ಅನ್ಸಿದ್ದ ಮಟ್ಟಿಗೆ ನಾನ್ ಹೇಳ್ಬೋದು, ಹೊಸದಾಗಿ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಏನು ಬರೋದಿಲ್ಲ ಅಂತ ಅಂತ ನಿಮ್ ಮನ್ಸಗ್ ಅನ್ಸಿದ್ರೆ, ಫಸ್ಟು ಸ್ವಲ್ಪ ಪ್ರಯತ್ನ ಮಾಡಿ ಒನ್ ಟು ಒನ್ ಮಾಡೋ ತರ ಮಾಡ್ಕೋಬೇಕಾಗತ್ತೆ. ಒನ್ ಟು ಒನ್ ಸೆಷನ್ ಅವ್ರಿಗೆ ಕೊಡೋ ಅಂತ ಪ್ರಯತ್ನ ಮಾಡ್ಕೋಬೇಕಾಗತ್ತೆ ಇನಿಷಿಯಲಿ. ಅಥ್ ಒನ್ ಅವರ್ ಅಥವಾ ಟೂ ಅವರ್ಸ್ ಮಗುನ್ ಕೂತ್ಕೊಂಡು ಆ ಮಗುಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ನಂತರ ತಗೋಬೇಕಾಗಿ ಬರುತ್ತೆ. ಮತ್ತೆ ಹೆಚ್ಚು ಇವಾಗ ಮೀಡಿಯಾ ಇನ್ನೂ ಚೆನ್ನಾಗಿರೋದ್ರಿಂದ ಆ ಮಗುಗೆ ಬೇಕಾದಂತ ಹಿಂದೆ ಮಕ್ಕಳಿಗೆ ಕಲಿಸಿದ್ದ ಅಂತ ಅಕ್ಷರಗಳನ್ನಾಗ್ಲಿ ಅಥವಾ ಬೇರೆ ರೀತಿಯಾದಂತಾಗ್ಲಿ ಪ್ರೈವೇಟ್ ಆಗಿ ಮಗುಗೆ ಕೊಟ್ಟು ಮತ್ತೆ ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರಿಸೋರ್ಸಸ್ನ ಕೂಡ ಅದನ್ನ ಸಪ್ರೇಟ್ ಆಗಿ ಮಗುಗೆ ಕೊಟ್ಟು ಪ್ರಿಪೇರ್ ಮಾಡೋ ಅಂತ ಒಂದು ಪರಿಸರನ ಕಲ್ಪಿಸ್ಕೊಡ್ಬೇಕಾಗತ್ತೆ. ಮತ್ತೆ ಅದ್ರ ಜೊತೆಗೆ ಪೇರೆಂಟ್ಸ್ ಇನ್ಪುಟ್ ತುಂಬಾ ಬೇಕಾಗತ್ತೆ. ಪೇರೆಂಟ್ಸ್ ಕೂಡ ಅದ್ರ ಜೊತೆಗೆ ಮಗುಗೆ ಹೇಳ್ಕೊಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕಾಗತ್ತೆ. ಇವರು ಸರ್ ರವೀಂದ್ರ ಸರ್ ಹೇಳೋ ತರ ಪರಿಸರನು ಇಂಪಾರ್ಟೆಂಟ್ ಆಗುತ್ತೆ. ಮನೆಯಲ್ಲೂ ಕೂಡ ತಂದೆ ತಾಯಿಗಳು ಅಷ್ಟೇ ಪ್ರಯತ್ನ ಪಟ್ಟು ಮಗುಗೆ ಹೇಳ್ಕೊಡುವಂತ ಪ್ರಯತ್ನ ಮಾಡಿದ್ರೆ ಆ ಮಗುನ ಕೂಡ ಬೇರೆ ಮಕ್ಕಳ ಲೆವೆಲ್ಗೆ ನಾವು ತಗೊಂಡು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್. ಇನ್ನು ಯಾರಾದ್ರೂ ಒಂದಿಬ್ರು ಮಾತಾಡೋಣ, ನಂತರ ವೈಂಡ್ ಅಪ್ ಮಾಡೋಣ, ಮತ್ತೆ ಅಧ್ಯಕ್ಷರು ಮಾತಾಡ್ತಾರೆ, ನಾಣಿ ಅವ್ರು ಮಾತಾಡಿ, ಆಮೇಲೆ ಶಿವಿದ್ಯಾ ಮಾತಾಡ್ತಾರೆ ಸಿಂಗಾಪುರದಿಂದ, ನಾಣಿ ಮಾತಾಡಿ. ಇಲ್ಲಿ ಏಜ್ ರೆಸ್ಟ್ರಿಕ್ಷನ್ ಇದೆ ಇರೋದ್ರಿಂದ 4 ವರ್ಷ ಆದ್ಮೇಲೆ ಯಾವಾಗ ಬೇಕಾದ್ರೂ ಬರ್ಬೋದು, ಕೆಲವರು ಕರ್ಕೊಂಬರಕ್ಕಾಗದೇ ಇರ್ಬೋದು. ಈಗಷ್ಟೇ ಮೈಗ್ರೇಟ್ ಆಗಿರ್ತಾರೆ, ಬೇರೆ ಯಾವ್ದೋ ದೇಶದಿಂದ ಬಂದಿರ್ತಾರೆ, ಅವ್ರಿಗೆ 10ನೇ ವಯಸ್ಸಿನಲ್ಲಿ ಶುರು ಮಾಡಿರ್ತಾರೆ. 5ನೇ ವಯಸ್ಸಿನ ಮಕ್ಕಳ ಜೊತೆ ಕೂತ್ಕೊಳಕ್ ಆಗಲ್ಲ ಅವ್ರಿಗೆ, ಅಂದ್ರೆ ಆದ್ರೆ ಅವ್ರ ಕಲಿಯೋ ಕೆಪಾಸಿಟಿ ಬಹಳ ಫಾಸ್ಟ್ ಆಗಿರುತ್ತೆ. ವೀಣಾ ಅವ್ರು ಹೇಳ್ದಂಗೆ, ಮೆಲ್ಬೋರ್ನ್ ಅವರು ವೀಣಾ ಹೇಳಿದ್ರಲ್ಲ ಆ ತರ, ಈ ಯಾವುದೇ ಒಂದು ಏಜ್ ಗ್ರೂಪ್ ಅಂತಿಲ್ಲ ಅಂತ ಹೇಳಿದ್ರಲ್ಲ, ಅದು ನಿಜವಾದ ಮಾತು. ಹೇಗೆ ಕಲಿತಾ ಹೋಗ್ತಾರೆ, ಬೇರೆ ಗ್ರೂಪ್ ಹೋಗ್ತಾ ಇರ್ಬೇಕಷ್ಟೇ. ಅವ್ರು ಬೇಗ ಕಲಿತರೆ ಕಾಗುಣಿತಕ್ಕೆ ಹೋಗೋದು, ಕಾಗುಣಿತ ಆದ್ಮೇಲೆ ಪಾಠಕ್ಕೆ ಹೋಗುವ ಗ್ರೂಪ್ನವರು ಅಲ್ಲಿ ಒಟ್ಟಿಗೆ ಕಲಿಲೇಬೇಕು, ಯಾಕಂದ್ರೆ ಒಟ್ಟಿಗೆ ಕಲಿತ್ರೇ ಅಲ್ಲಿ ಪಾಠ ಆಗೋದು. ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹಿಂದಿನ ಪಾಠಗಳೆಲ್ಲ ಗೊತ್ತಿರ್ಬೇಕು ಮುಂದಿನ ಪಾಠಕ್ಕೆ ಹೋಗ್ಬೇಕಾದ್ರೆ. ಅದರಿಂದ ಅಲ್ಲಿವರೆಗೂ ಬೇರೆ ಯಾವುದೇ ಟೈಮ್ ಅಲ್ಲಿ ಬಂದು ಜಾಯ್ನ್ ಆದ್ರೂ ನಮ್ಮಲ್ಲಿ ಏನ್ ಮಾಡಿದೀವಿ, ಜನವರಿನಲ್ಲಿ ಒಂದ್ಸಲ, ಜುಲೈನಲ್ಲಿ ಒಂದ್ಸಲ ಅಡ್ಮಿಷನ್ ತಗೊಳ್ತೀವಿ. ಆದ್ರೂ ಮಧ್ಯದಲ್ಲಿ ಬಂದವ್ರನ್ನ ಬಿಡಕ್ ಆಗಲ್ಲ, ನೀವು ಆಮೇಲೆ ಬನ್ನಿ ಅಂದ್ರೆ ಅವ್ರು ಬರದೇನೇ ಇರ್ಬೋದು. ಕನ್ನಡದವರು ಬರೋದೇ ಕಷ್ಟ, ಬಂದಿದಾರ ಎಳ್ಕೋಬೇಕಷ್ಟೇ. ಅವ್ರು ಯಾವಾಗಾದ್ರೂ ಬರ್ಲಿ, ನಿಮ್ ಆಸಕ್ತಿನ ಬೇರೆ ಬೇರೆ ಭಾಷೆ ಮಾತಾಡ್ತಾರೆ ಮನೆಯಲ್ಲಿ ಅಂತವ್ರನ್ನೆಲ್ಲ ನಾವು ಯಾಕೆ ಬರ್ತಿದ್ದೀರಾ ಅಂತ ಕೇಳೋದಲ್ಲ, ಅವ್ರು ಆಸಕ್ತಿ ಕೊಟ್ಟು ಬರ್ತಿದಾರಲ್ಲ ಅದಕ್ಕೆ ಅಪ್ರಿಷಿಯೇಟ್ ಮಾಡಿ ಅವ್ರು ಎಲ್ಲರ ಮುಂದೆ ಅವ್ರನ್ನ ಹೋಗ್ಲಿ ಬರ್ಸಿದ್ರೆ ಅವರು ಖಂಡಿತ ಸೇರ್ಕೊಳ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಮಕ್ಕಳು ಯಾವುದೇ ಏಜ್ ಅಲ್ಲಿ ಬರ್ಲಿ ಅವ್ರನ್ನ ಸೇರಿಸ್ಕೋಬೇಕು, ಅವ್ರ ಕಲಿಕೆ ಚೆನ್ನಾಗಿದ್ರೆ ಮುಂದ್ ಮುಂದಕ್ಕೆ ಹೋಗ್ತಾ ಇರ್ಬೇಕು, ಅದು ಪೇರೆಂಟ್ಸ್ ಕೂಡ ಒಳ್ಳೆ ಸ್ಫೂರ್ತಿ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ನಾರಾಯಣ್. ಶ್ರೀವಿದ್ಯಾ ಅವ್ರು ಮಾತಾಡ್ತಾರೆ, ನಂತರ ಅಧ್ಯಕ್ಷರು ಮಾತಾಡ್ತಾರೆ. ಶ್ರೀವಿದ್ಯಾ ಅವ್ರು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನ್ ತುಂಬಾನೇ ಉತ್ತಮವಾದ ಒಂದು ಪ್ರಯತ್ನ, ತುಂಬಾ ಶ್ಲಾಘನೀಯವಾದ ಪ್ರಯತ್ನ ಇದು. ಈ ಒಂದು ಮಾರ್ಗದರ್ಶನಕ್ಕೆ ಧನ್ಯವಾದಗಳು. ನಾವಿಲ್ಲಿ ಆಲ್ರೆಡಿ ರಾಮನಾಥ್ ಮತ್ತು ವೆಂಕಟ್ ಅವರು ಹೇಳಿದ ಹಾಗೆ ಕನ್ನಡ ಕಲಿ ಇದನ್ನ ವರ್ಷ ಪೂರ್ತಿ ನಾವು ಮಾಡ್ಲಿಕ್ಕೆ ಆಗಲ್ಲ ಈ ಕ್ಲಾಸಸ್ನ, ಇಲ್ಲಿ ಬೇಕಾದಷ್ಟು ಲಿಮಿಟೇಷನ್ಸ್ ಇರೋದ್ರಿಂದ. ಬಟ್ ಒಂದು ಸೆಷನ್ ಅಥವಾ ಎರಡು ಸೆಷನ್ ವರ್ಷದಲ್ಲಿ ಅನ್ನೋ ತರ ಮಾಡ್ತಾ ಇದ್ದೀವಿ. ಅದರಲ್ಲಿ ಬೇಸಿಕ್ ಅಂಡ್ ಅಡ್ವಾನ್ಸ್ ಕ್ಯಾಟಗರೀಸ್ ಅಂತ ಮಾಡಿಕೊಂಡು ಇರೆಸ್ಪೆಕ್ಟಿವ್ ಆಫ್ ದಿ ಏಜ್, ಬಟ್ ಡಿಪೆಂಡಿಂಗ್ ಆನ್ ಅವ್ರು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾರೆ, ಅವ್ರಿಗೆ ಇನ್ನ ಕನ್ನಡದ ಕಲಿಕೆಯಲ್ಲಿ ಏನ್ ಅಗತ್ಯ ಇದೆ ಅವರಿಗೆ, ಅದನ್ನ ಬೇಸ್ ಮಾಡಿ ಎರಡು ವರ್ಗಗಳನ್ನಾಗಿ ಮಾಡಿ ಹೇಳ್ಕೊಡ್ತಾ ಇದೀವಿ. ಬಟ್ ಇದನ್ನ ಇವಾಗ ಅದೇ ಈ ಕೋವಿಡ್ ಇದ್ರದ ಲಿಮಿಟೇಷನ್ಸ್ ಎಲ್ಲ ಇರೋದ್ರಿಂದ ಆನ್ಲೈನ್ ತರಗತಿಗಳ ಮುಖಾಂತರ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಸಾಕಷ್ಟು ಇವತ್ತು ಎಲ್ಲರ ಅನುಭವ ಮತ್ತೆ ಉದಾಹರಣೆಗಳೆಲ್ಲ ತಿಳ್ಕೊಂಡು ತುಂಬಾ ಉಪಯೋಗ ಆಗತ್ತೆ. ಧನ್ಯವಾದಗಳು. ಸಹನಾ ಅವ್ರ ಪ್ರಶ್ನೆಗೆ ಉತ್ತರ ಕೊಡಕ್ ಇಷ್ಟಪಡ್ತೀನಿ.
ನಾವು ಅದೇ ವೀಣಾ ಹೇಳ್ದಂಗೆ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಅವರು ಎಲ್ಲ ತೋರಿಸಿದ್ದಾರೆ ಯಾವ ತರ ಹೇಳ್ಕೊಡ್ತಾ ಇದೀವಿ ಅಂತ ಹಂಗ ಅದು ಆ ಕ್ಲಾಸ್ ಅಲ್ಲೂನು ನಾವು ಬೇರೆ ಬೇರೆ ಗ್ರೂಪ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಬರ್ತಾ ಇರೋ ಕಲಿತಾ ಇರೋ ಮಕ್ಕಳನ್ನ ಇನ್ವಾಲ್ವ್ ಮಾಡಿ ಬೇರೆ ಮಕ್ಕಳ ಜೊತೆಲಿ ಅವ್ರವ್ರ ಇದನ್ನ ಶೇರ್ ಮಾಡ್ಕೊಳ್ಳೋ ತರನು ನಾವು ಮಾಡ್ತಾ ಇದೀವಿ. ಅದರಿಂದಾಗಿ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಮಕ್ಕಳು ಕಲಿತಾ ಇದ್ದಾರೆ, ಅವರು ಜಾಸ್ತಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ಹೌದು, ಅವ್ರು ಕಲಿತಾ ಇದ್ದಾರೆ, ನಾನು ಕಲಿಬೇಕು ಅಂತ ಹೇಳಿ. ಸೊ ಇದು ಒಂಥರ ಐಡಿಯಾ ನಾವು ಮಾಡ್ಕೊಂಡಿದೀವಿ ನಮ್ಮ ಕ್ಲಾಸ್ ಅಲ್ಲಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಸರ್ ಅಧ್ಯಕ್ಷರು ನಾಗಾಭರಣ ಸರ್. ವೀಣಾ, ವೀಣಾ ಅವ್ರು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು, ಮಾತಾಡಿದ್ರ ವೀಣಾ ಅವರು ವೀಣಾ ಕೃಷ್ಣಪ್ಪ ಅವರು. ಎರಡು ಅದೇ ಹೇಮಾ ಹೇಳ್ದಂಗೆ ಏನು ಬರ್ದೆ ಇರೋಂತ ಮಕ್ಕಳಿಗೆ ಅಂದ್ರೆ ಅಕ್ಷರ ಬರ್ದೆ ಇರೋಂಥದ್ದು ಅಂತವ್ರಿಗೆ ರೆಡ್ ಗ್ರೂಪ್ ಅಂತ ಮಾಡ್ಕೊಳ್ತೀವಿ. ಅಕ್ಷರ ಕಲ್ತಾಗಿದ ತಕ್ಷಣ ಅವ್ರನ್ನ ಬ್ಲೂ ಗ್ರೂಪ್ಗೆ ಹಾಕ್ತೀವಿ, ಅಲ್ಲಿ ಕಾಗುಣಿತ ಕಲಿಸ್ತೀವಿ. ಅದಾಗಿದ ತಕ್ಷಣ ಕಾಗುಣಿತ ಬಂತು ಅಂತಂದ್ರೆ ಮತ್ತೆ ಯೆಲ್ಲೋ ಗ್ರೂಪ್ಗೆ ಹಾಕಿ ಒತ್ತಕ್ಷರ ಕಲಿಸ್ತೀವಿ. ಒತ್ತಕ್ಷರಕ್ಕೆ ಈ ತರ ಎಲ್ಲ ಕಾರ್ಡ್ಗಳು, ಬೇರೆ ಬೇರೆ ಕಲರ್ ಎಷ್ಟು ಕಲರ್ಸ್ ಇದೆಯೋ ಇದರಲ್ಲಿ ಆ ತರ ತಗೊಂಬಂದು ಕಾರ್ಡ್ಗಳು ಮಾಡ್ಕೊಂಡು ಈಸಿಯಾಗಿ ತಲೆಕಟ್ಟು ಇಲ್ಲದ ಒತ್ತಕ್ಷರಗಳು ಅಂತ ಅದನ್ನೆಲ್ಲ ಒಂದು ಕಲರ್. ಸೊ ಆ ಕಾಗೆ ಕರೆಕ್ಟ್ ಆಗಿ ಅದೇನೆ ಸಜಾತಿ ಮಾಡ್ಬೇಕು ಅದು. ಅದಾದ್ಮೇಲೆ ಮೂಲಾಕ್ಷರದಂತೆ ಇರುವಂತಹ ಒತ್ತಕ್ಷರಗಳು ಯೆಲ್ಲೋ ಕಲರ್ ಮಾಡ್ಬಿಟ್ಟು ಅದ್ರದ್ ಕೆಳಗಡೆ ಅವ್ರು ಇಡ್ಬೇಕು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಅಕ್ಷರ ವರ್ಣಮಾಲೆನು ಅಂದ್ರೆ ಕಾನ್ಸನೆಂಟ್ಸ್ನು ಜೋಡಿಸ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಇದಕ್ಕೆ ಯಾವುದು ವಾಲ್ಸ್ ಅಂತಂದ್ರೆ ಸ್ವರಗಳಿಗೆ ಇಲ್ಲ ಇದೆಲ್ಲಾನು, ಇದು ಇಟ್ ಈಸ್ ಓನ್ಲಿ ಫಾರ್ ಕಾನ್ಸನೆಂಟ್ಸ್ಗೆ ಅಂತ. ಆಮೇಲೆ ಒರಿಜಿನಲ್ ಮೂಲಾಕ್ಷರವನ್ನು ಹೋಲದಂತೆ ಇರುವಂತ ಅಂದ್ರೆ ಮಂತ್ರಾಲಯ ಅಂತ ಹೇಳಿದ್ರಲ್ಲ, ಮಾನ ತಾರ ಲ ಆ ತರದ್ದು ಒತ್ತಕ್ಷರಗಳು, ಈ ತರ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಸೊ ಡೆಫಿನೆಟ್ಲಿ ಒಂದು ನಾ ಹೇಳೋದೇನು ಅಂದ್ರೆ ಕಲರ್ಸ್ ಅಟ್ರಾಕ್ಟ್ ಮಾಡುತ್ತೆ ಮಕ್ಕಳನ್ನ. ಅದರಲ್ಲಿ ಬೇರೆ ಬೇರೆ ತರ ಈ ತರ ಶೀಟ್ಗಳು ಎಲ್ಲ ಮಾಡಿಕೊಂಡು ಒಂದಷ್ಟು ಮಾಡಿ ಇಟ್ಕೊಂಡು ಅವ್ರಿಗೇನೆ ಇಬ್ಬಿಬ್ರು ಅಥವಾ ಮೂವರು ಒಂದೊಂದು ಗ್ರೂಪ್ ಮಾಡಿ ಕೊಟ್ರೆ ಒಂದರಿಂದ ಎರಡು ವಾರದಲ್ಲಿ ಒತ್ತಕ್ಷರ ಅವ್ರಿಗೆ ಬಂದ್ಬಿಡುತ್ತೆ. ನಾವು ಜಾಸ್ತಿ ಎಫರ್ಟ್ ಹಾಕುವಂಥದ್ದು ಬೇಕಾಗೇ ಇರೋದಿಲ್ಲ. ಸೊ ಈ ಮೆಥಡು ಫಾಲೋ ಮಾಡ್ಬೋದು ಅಂತ ಅನ್ನಿಸ್ತು ಸರ್. ಸೊ ಇದು ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನಾವು ಮಾಡಿದೀವಿ ಇಲ್ಲಿ ಕೋವಿಡ್ 19 ರೆಡ್ ಝೋನ್ ಆರೆಂಜ್ ಝೋನ್. ಒಂದೇ ಒಂದು ಸಲಹೆ, ಖಂಡಿತ ಕಲರ್ಸ್ ಮತ್ತು ಆ ರೀತಿಯ ಇದು ಖಂಡಿತ ಕಲಿಕೆಗೆ ಸಹಾಯ ಆಗುತ್ತೆ. ಆದ್ರೆ ಒಂದೇ ಒಂದು ಸಲಹೆ ನಂದು, ಆ ಮಕ್ಕಳನ್ನ ಆ ರೀತಿ ವರ್ಗೀಕರಿಸುವಾಗ ರೆಡ್ ಬ್ಲೂ ಎಲ್ಲೋ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಯಾಕೆಂದ್ರೆ ಅದು ಸ್ಟಿಗ್ಮಟೈಸ್ ಆಗಬಾರ್ದು. ಈಗ ಉದಾಹರಣೆಗೆ ರೆಡ್ ಝೋನ್ ಅಲ್ಲಿ ಇರ್ತಕ್ಕಂಥ ಅಥವಾ ರೆಡ್ ಅಲ್ಲಿ ಗುಂಪಲ್ಲಿ ಇರ್ತಕ್ಕಂತ ಮಗು ಕಲ್ತಿಲ್ಲ ನಿರೀಕ್ಷೆಗೆ ತಕ್ಕಂತೆ ಅಂತಕ್ಕಂಥದ್ದನ್ನ ಬೇರೆ ಮಕ್ಕಳು ತಪ್ಪಾಗಿ ಪರಿಭಾವಿಸಿದಂತ ರೀತಿಯಲ್ಲಿ ನೋಡ್ಕೊಳ್ಳೋದು ಬಹಳ ಮುಖ್ಯ, ಇಲ್ದಿದ್ರೆ ಬಹಳ ಸ್ಟಿಗ್ಮಟೈಸ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಆ ಒಂದು ಸಂವೇದನಾಶೀಲತೆಗಳು ಆ ಒಂದು ಮುನ್ನೆಚ್ಚರಿಕೆ ಇರ್ಬೇಕಾಗುತ್ತೆ ಪ್ರಾರಂಭಿಕವಾಗಿ. ಯಾಕಂದ್ರೆ ಇಲ್ದಿದ್ರೆ ಸ್ಟಿಗ್ಮಟೈಸ್ ಆಗ್ಬಿಡ್ತಾರೆ ಮಕ್ಕಳು. ಒಂದ್ಸಾರಿ ಮಕ್ಕಳು ಸ್ಟಿಗ್ಮಟೈಸ್ ಆದ್ರೆ ಅವ್ರಿಗೆ ಕಲಿಕೆಲ್ಲ ಆಸಕ್ತಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದು ಸ್ವಲ್ಪ ಬಹುಶಃ ನೀವೆಲ್ಲ ಮಾಡ್ಕೊಂಡಿರ್ತೀರಿ, ಬಹಳ ಉತ್ತಮವಾದಂತ ಕೆಲಸವನ್ನು ಮಾಡ್ತಿದ್ದೀರಿ ನಿಮ್ಮ ಯಶೋಗಾಥೆನಲ್ಲಿ. ಆದ್ರೆ ಈ ತರದ ಅಂಶಗಳನ್ನು ಕೂಡ ನೋಡ್ಕೋಬೇಕು, ಸ್ಟಿಗ್ಮಟೈಸ್ ಎಲ್ಲೂ ಆಗ್ಬಾರ್ದು ಮಕ್ಕಳು. ವೀಣಾ ಮ್ಯೂಟ್ ಆಗಿದೆ. ವೀಣಾ ಓಕೆ ಕೇಳಿಸುತ್ತಾ ಸರ್? ಕೇಳಿಸ್ತಾ ಇದೆಯಾ? ಆಸ್ಟ್ರೇಲಿಯಾ ಸ್ಕೂಲ್ಗಳಲ್ಲಿ ಹೋಮ್ ಸ್ಕೂಲ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳನ್ನ ಅವ್ರದ್ದು ರೀಡಿಂಗ್ ಲೆವೆಲ್ನ ಎ ಇಂದ ಎಸ್ ವರ್ಗೂ ಐಡೆಂಟಿಫೈ ಮಾಡ್ತಾರೆ. ಎ ಲೆವೆಲ್ ಬುಕ್ಸ್ ಓದಿದ್ರ ನೆಕ್ಸ್ಟ್ ಬಿ ಲೆವೆಲ್ಗೆ ಹೋಗ್ತಾರೆ, ಸಿ ಲೆವೆಲ್ ಡಿ ಹಾಗ ಲಾಸ್ಟ್ ಎಸ್ ಲೆವೆಲ್ ಬುಕ್ ವರ್ಗೂ ಹೋಗ್ಬೋದು. ಸೊ ಹೋಮ್ ಸ್ಕೂಲ್ಗಳಲ್ಲೇ ಆ ಮೆಥಡ್ ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಅವ್ರನ್ನ ರೆಡ್ ಬ್ಲೂ ಗ್ರೀನ್ ಯೆಲ್ಲೋ ಗ್ರೀನ್ ಅಂತ ಹಾಕಿದ್ರೆ ದೇ ಡೋಂಟ್ ಮೈಂಡ್. ಸೊ ಅವ್ರು ಯಾವಾಗ್ಲೂ ರೆಡ್ ಇಂದ ಬ್ಲೂಗ್ ಹೋಗ್ಬೇಕು, ಬ್ಲೂ ಇಂದ ಯೆಲ್ಲೋ ಹೋಗ್ಬೇಕು, ಯೆಲ್ಲೋ ಇಂದ ಇದಕ್ ಹೋಗ್ಬೇಕು ಅಂತ ಸ್ವಲ್ಪ ಎಕ್ಸ್ಟ್ರಾ ಇದು ಹಾಕಿ ಮಾಡ್ತಾರೆ. ಸ್ಕೂಲ್ಗಳಲ್ಲೂ ಹಾಗೆ ಆಗತ್ತೆ ಅವ್ರಿಗೆ, ಎ ಲೆವೆಲ್ ಬುಕ್ ಇಂದ ಬಿಗ್ ಹೋದೆ ನಾನು, ಬಿ ಇಂದ ಸಿಗ್ ಹೋದೆ ಹಂಗೆ. ಸೊ ಅದು ಈ ಸ್ಕೂಲ್ ಈ ಜಿಯೋಗ್ರಫಿಕ್ ಇದ್ರಲ್ಲಿ ಆ ತರ ಇರೋದ್ರಿಂದ ನಮ್ಗೆ ಅದು ವರ್ಕ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಕಾರ್ತಿಕ್
ಕಾರ್ತಿಕ್ ಕೊಪ್ಪ. ನಮಸ್ತೆ ರವೀಂದ್ರ ಸರ್, ನಾನೇ ರವೀಂದ್ರ. ರವೀಂದ್ರ ಸರ್, ರವೀಂದ್ರ ಅವ್ರು ಮಾತಾಡಿ ಸರ್. ಸರ್ ಏನಿಲ್ಲ, ಸಾರಾ ಮೇಡಮ್ ಅವರ ಪ್ರಶ್ನೆ ಇದಿರಲ್ಲ, ನಲಿಕಲಿನಲ್ಲಿ ಇದಕ್ಕೆ ತುಂಬಾ ಒಳ್ಳೆಯ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀವಿ. ನಾವು ಪ್ರಗತಿ ನೋಟ ಅಂತ ಇರುತ್ತೆ, ಆ ಪ್ರಗತಿ ನೋಟದಲ್ಲಿ ಪ್ರತಿ ಮಗುವಿನ ಮುಂಭಾಗದಲ್ಲಿ ಕಲಿಬೇಕಾಗಿರ್ತಕ್ಕಂಥ ಮೆಟ್ಟಿಗೆ ರವೀಂದ್ರ ಅಂತಕ್ಕಂಥ ಸೇರಿದ್ದಾನೆ ಅಂದ್ರೆ ಜೂನ್ ಅಲ್ಲಿ ಇರ್ತಕ್ಕಂಥವ್ರು ಏನ್ ಕಲಿತಾ ಇದ್ದಾನೆ, ಆಗಸ್ಟ್ ನಲ್ಲಿ ಇರ್ತಕ್ಕಂಥವ್ರು ಪ್ರಾರಂಭದಿಂದ ಕಲಿಬೇಕಾಗತ್ತೆ. ಹಾಗಾಗಿ ಆದರೆ ಆ 10 ಮಕ್ಕಳು ಯಾವ್ಯಾವ ಹಂತದಲ್ಲಿ ಕಲಿತಾ ಇದ್ದಾರೆ, ಮೆಟ್ಲು ಇಟ್ಕೋಬೇಕಂತ ಹೇಳ್ತಾ ಇಲ್ಲ ನಾನು. ಅಕ್ಷರಗಳನ್ನ ಮಾಡ್ಕೊಂಡಿದ್ಯೋ, ಗುಣಿತಾಕ್ಷರನ ಕಲಿತಾ ಇದೆಯೋ, ಒತ್ತಕ್ಷರಗಳನ್ನ ಕಲಿತಾ ಇದೆಯೋ, ಒತ್ತಕ್ಷರದಲ್ಲಿ ಸಜಾತಿ ಕಲಿತಿದ್ಯೋ, ವಿಜಾತಿ ಕಲಿತಾ ಇದೆಯೋ, ಅದನ್ನ ನಾನೊಂದು ಚಾರ್ಟ್ ಮಾಡ್ಕೊಂಡ್ಬಿಟ್ರೆ ಆಗ ಅಕಸ್ಮಾತ್ ಯಾವುದೋ ಒಂದು ಮಗು ಇದ್ದಕ್ಕಿದ್ದಂಗೆ ಇಂಡಿಯಾಕ್ ಹೋಗ್ಬಿಡುತ್ತೆ, 2 ತಿಂಗಳು 3 ತಿಂಗಳು ಬರೋದಿಲ್ಲ, ಗ್ಯಾಪ್ ಆಗತ್ತೆ. ಆಗ ಆ ಗ್ಯಾಪ್ ಆದಾಗ ಎಲ್ಲಿ ನಿಲ್ಸಿ ಹೋಗಿದ್ದ ಅನ್ನೋದು ನನಗೆ ಸಿಗತ್ತೆ, ಬಂದ್ಮೇಲೆ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರವೀಂದ್ರ. ಇದು ಈ ಸೆಷನ್ ಏನು ಕೊನೆ ಅಲ್ಲ, ಇದು ಆರಂಭ. ನಂತರ ನಿರಂತರವಾಗಿ ನಿಮ್ ಜೊತೆ ಮಾತಾಡ್ತಾ ಇರ್ತೀವಿ. ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಾಗಾಭರಣ ಸರ್ ಅವರು ಮಾತಾಡ್ತಾರೆ. ಖಂಡಿತ ಸರ್. ಚೆನ್ನಾಗಿ ಕೇಳಿಸ್ತಾ ಇದೆ ಸರ್, ಮಾತಾಡಿ ಸರ್. ಆತ್ಮೀಯರೆ, ಮೊದಲ ಪ್ರಯತ್ನದಲ್ಲೇ ಇಷ್ಟೊಂದು ಅರಿವನ್ನ ಮೂಡಿಸಿದಂತ ನಿಮ್ಮೆಲ್ಲರಿಗೂ ನಾನು ಆಭಾರ ಮನ್ನಣೆ ಮಾಡ್ತೇನೆ. ನಿಜವಾಗಿಯೂ ಇವತ್ತು ಮೊದಲನೇ ಕ್ಲಾಸ್ಗೆ ಅಟೆಂಡ್ ಮಾಡಿದ್ದೀನಿ ನಾನು. ನನ್ನ ಕಲಿಕೆ ಈಗ ಪ್ರಾರಂಭ ಆಗಿದೆ. ಬಹಳ ಅದ್ಭುತವಾದಂತಹ ವಿಚಾರಗಳು, ಅದರಲ್ಲೂ ಬಹುಮುಖ್ಯವಾಗಿ ಜಾಲ ಸಂಪರ್ಕ ಪರೀಕ್ಷೆ ಮತ್ತು ಜಾಲ ಸಂಪರ್ಕ ಕಲಿಕೆಗಳನ್ನು ನಾವೀಗ ಹಮ್ಮಿಕೊಳ್ಬೇಕು ಅಂತ ಹೊರಟಿರುವಾಗ ಆ ದಿಸೆಯಲ್ಲಿ ಪ್ರತಿಯೊಬ್ಬರು ಅವರವರ ದೇಶದ ಅವರವರ ಕಲಿಕಾ ಪದ್ಧತಿಯಲ್ಲಿ ಇರುವ ಒಳ್ಳೆಯ ಅಂಶಗಳನ್ನು ಇಟ್ಕೊಂಡು ಅವುಗಳನ್ನು ನಮ್ಮ ಈ ಕನ್ನಡ ಕಲಿಕಾ ಪಾಠಕ್ಕೆ ಅದನ್ನು ಪಠ್ಯಕ್ರಮಗಳಾಗಿ ನೀವು ಮಾಡಿಕೊಂಡಿದ್ದೀರಿ. ಸೊ ಅದು ಬಹಳ ಮುಖ್ಯ. ಆಮೇಲೆ ಹೊಸದಾಗಿ ಪ್ರಾರಂಭ ಮಾಡ್ತಿರೋರಿಗೆ ಅದರಿಂದ ಒಳ್ಳೆ ಇನ್ಪುಟ್ಸ್ ಬಹಳಷ್ಟು ಸಿಗ್ತಾ ಇದೆ. ಯಾಕಂದ್ರೆ ಎಷ್ಟೊಂದು ಜನ ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡಿದ್ದೀರಿ ಅಂತಂದ್ರೆ ಅವರ ಅನುಭವದ ಮೇಲೆ ನಾವು ಹೊಸ ರೀತಿಯ ಇವುಗಳನ್ನ ಪಠ್ಯಕ್ರಮಗಳನ್ನ ಹುಟ್ಟು ಹಾಕೋಕೆ ಸಾಧ್ಯ ಆಗುತ್ತೆ ಅನ್ನೋದು. ಮೊದಲು ಏನೂ ಇರಲೇ ಇಲ್ಲ ಅನ್ನೋ ಕಾಲದಿಂದ ಇವತ್ತಿನವರೆಗೆ ಈ 15 ವರ್ಷಗಳಲ್ಲಿ ನಾವೆಲ್ಲ ಮಾಡಿದೀವಿ ಅಂತ ಒಬ್ರು ಹೇಳಿದ್ರೆ ಈಗ ಇಷ್ಟಾಗ್ಲೇ ನಮ್ಗೆ ಎಷ್ಟೊಂದು ಪಠ್ಯಕ್ರಮಗಳು ಸಿಕ್ಕಿದೆ, ಪಟ್ಟಿಗಳಿದೆ ಅನ್ನೋದನ್ನ ನೀವು ಪಟ್ಟಿ ಮಾಡ್ಕೊಂಡ್ರೆ ಸೊ ಸಾಕಷ್ಟು ಇದೆ ಅಂತ ಆಯ್ತು. ಸೊ ಇಲ್ಲ ಅಂತ ಹೇಳೋ ಹಾಗಿಲ್ಲ, ಆದ್ರೆ ಆ ಇದೆ ಅನ್ನೋದನ್ನ ಒಂದು ವ್ಯವಸ್ಥಿತವಾದಂತ ವ್ಯವಸ್ಥೆಗೆ ಅಳವಡಿಸ್ಕೊಳ್ಳೋದು ಮತ್ತು ಅದನ್ನ ಆಯಾ ದೇಶಗಳಿಗೆ ಹೊಂದಿಕೊಳ್ಳುವ ಹಾಗೆ ಆ ಅಲ್ಲಿರುವ ಕಲಿಕಾ ಕ್ರಮಗಳಿಗೆ ಹೊಂದಿಕೊಳ್ಳುವ ಹಾಗೆ ನೀವು ಅದನ್ನ ರೂಢಿಸ್ಕೊಳ್ಳೋದು ಇದು ಬಹಳ ಮುಖ್ಯವಾಗಿ ಬೇಕಾಗಿದೆ ಅಂತ ಅನ್ಸುತ್ತೆ. ಇದರಲ್ಲಿ ಕೊಟ್ಟು ಕೊಳ್ಕೊಳ್ಳೋದು ಬಹಳಷ್ಟಿದೆ. ಅಂದ್ರೆ ನಾವು ಶೇರ್ ಮಾಡಬೇಕಾಗಿರೋದು, ನಮಗೆ ಬಂದಿರೋ ಅನುಭವವನ್ನು ಇನ್ನೊಬ್ರಿಗೆ ಹೇಳೋದು, ಅವ್ರದ ಮುಖಾಂತರ ಮತ್ತೊಬ್ರು ಅದನ್ನ ಬೇರೆ ರೀತಿ ಅದನ್ನ ಪ್ರಯೋಗ ಮಾಡೋದು, ಇವುಗಳೆಲ್ಲ ಆಗ್ತಾ ಹೋಗ್ಬೇಕಾಗತ್ತೆ. ಸೊ ಇದರ ಮೊದಲ ಹೆಜ್ಜೆನೆ ಇವಾಗ ಇಟ್ಟಿದ್ದೇವೆ. ಇದೇ ರೀತಿ ಇನ್ನೊಂದು 10 ಸೆಷನ್ ನಡೆಯೋದ್ರಿಂದ ಅದರ ಉಪಯೋಗವನ್ನು ಪಡ್ಕೊಂಡು ಒಟ್ಟಾರೆ ಏಕ ಪದ್ಧತಿ ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಪ್ರತಿ ಸಲ ಒಬ್ಬ ಶಿಕ್ಷಕ ಒಂದು ಹೊಸ ಒಂದು ಮಗುವಿಗೆ ಪಾಠ ಮಾಡಕ್ ಶುರು ಮಾಡಕ್ ಕೂಡಲೇ ಅವನ ಪ್ರಯೋಗ ಪ್ರಾರಂಭ ಆಗುತ್ತೆ. ಸೊ ಪ್ರತಿ ಕ್ಷಣವೂ ಒಂದು ಪ್ರಯೋಗವೇ ಆಗ್ತಾ ಹೋಗುತ್ತೆ, ಪ್ರತಿ ಪಾಠವೂ ಒಂದು ಪ್ರಯೋಗ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಪ್ರಯೋಗಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡು ಬೇಕಾದಂತಹ ರಿಸಲ್ಟ್ ಅದನ್ನ ಓರಿಯಂಟ್ ಮಾಡಬೇಕಾಗಿದ್ದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಸೊ ಇನ್ನೊಮ್ಮೆ ಈ ರೀತಿಯ ಇವುಗಳಿಗೆ ದಾರಿ ಮಾಡಿಕೊಟ್ಟು ಸಾಕಷ್ಟು ಇನ್ನೊಂದು 9 ಸೆಷನ್ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಇದರ ಮುಂದಿನ ಹೆಜ್ಜೆಯಾಗಿ ಈ ಕಲಿಕೆಗಳಿಗೆ ಒಂದು ಬಂಧವನ್ನ ನಾವು ವ್ಯವಸ್ಥೆಯನ್ನ ಹುಟ್ಟು ಹಾಕಿದ್ರೆ ಆ ವ್ಯವಸ್ಥೆಯ ಒಳಗೆ ನಂತರ ಜಾಲ ಸಂಪರ್ಕ ಪರೀಕ್ಷೆಗೆ ಇದನ್ನ ಒಡ್ಡಬಹುದೇನೋ ಅಂತ ನಮ್ಗೆ ಅನ್ಸುತ್ತೆ. ಸಾಕಷ್ಟು ಜನ ಅದನ್ನು ಕೇಳ್ತಾ ಇರೋದ್ರಿಂದ ಆ ಹೆಜ್ಜೆಗೆ ಹೋಗೋದಕ್ಕೆ ಮುಂಚೆ ಆ ಮೆಟ್ಲುಗಳಿಗೆ ಹೋಗೋದಕ್ಕೆ ಮುಂಚೆ ನಿಮ್ಮಿಂದ ಬರಬೇಕಾದಂತಹ ಫೀಡ್ಬ್ಯಾಕ್ ಬಹಳ ಮುಖ್ಯ ಅಂತ ಅನ್ಸುತ್ತೆ. ನಾವು ಮಾಡ್ತಾ ಇರುವ ನಾವು ಹೋಗ್ತಾ ಇರುವ ಹೆಜ್ಜೆ ಸರಿಯಾಗಿದೆಯೇ, ಈ ದಾರಿ ಸುಗಮವಾಗಿದೆಯೇ, ಈ ದಾರಿಯಲ್ಲಿ ನಾವು ಹೋದಷ್ಟು ಬೇಗ ನಮ್ಮ ಗುರಿಯನ್ನು ತಲುಪ್ತೇವೆ ಅನ್ನೋದನ್ನು ಕೂಡ ನೀವು ನಮಗೆ ಆಗಾಗ ತಿಳಿಸ್ಬೇಕಾಗತ್ತೆ ಅಂತ ಕೇಳ್ಕೊತಾ ಬಂದವರೆಲ್ರಿಗೂ ಈ ಕಾಯಕ ನಿರಂತರ ಕಾಯಕ, ಆ ನಿರಂತರ ಕಾಯಕದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ, ಒಟ್ಟಿಗೆ ಅದನ್ನು ಸಾಧಿಸೋಣ, ಎಲ್ರಿಗೂ ಒಳ್ಳೇದಾಗ್ಲಿ, ಆರೋಗ್ಯ ನೋಡ್ಕೊಳ್ಳಿ. ಸರ್,
ಸಾಕಷ್ಟು ವಿಚಾರಗಳನ್ನ ಅಧ್ಯಕ್ಷರು ಹಮ್ಮಿಕೊಂಡ್ರು. ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಈ ಟೀಚರ್ಸ್ಗೆ ಒಂದು ಸ್ಟ್ಯಾಂಡರ್ಡ್ ಇದೆ, ಒಂದು ವರ್ಷಕ್ಕೆ ಇವಾಗ ಅಮೆರಿಕದಲ್ಲಿ 40 ಗಂಟೆಗಳ ಟ್ರೈನಿಂಗ್ ಆಗ್ಬೇಕು ಅಂತ ಇದೆ. ಆಗ ಮಾತ್ರ ಅಲ್ಲಿನ ಸರ್ಕಾರ ಅದಕ್ಕೊಂದು ಆ ಭಾಷೆಗೆ ಒಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಸ್ಕಿಲ್ ಗಳನ್ನೆಲ್ಲ ಕಲಿಸ್ಲಿಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಅದೇ ರೀತಿ ಆಸ್ಟ್ರೇಲಿಯಾ, ಸಿಂಗಾಪುರ, ಬೇರೆ ಬೇರೆ ದೇಶಗಳಲ್ಲಿ ಈ ಸ್ಟ್ಯಾಂಡರ್ಡ್ ಅನ್ನ ಮೀಟ್ ಮಾಡ್ಲಿಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಜಾಗತಿಕ ವೇದಿಕೆಯನ್ನು ಒದಗಿಸಬೇಕು ಅಂತ ಈಗ ತೀರ್ಮಾನ ಮಾಡ್ಕೊಂಡಿದೆ. ಇದಕ್ಕೆ ಆಸಕ್ತಿ ಇರೋರು ನಮ್ಮ ಇದರಲ್ಲಿ ನೋಂದಣಿ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಸೆಷನ್ ಆಗ್ಬೇಕು ನಿಮ್ಮ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಗೆ ಅನ್ನೋದನ್ನು ಕೂಡ ನಾವು ಯೋಜನೆಯನ್ನ ರೂಪಿಸಿಕೊಂಡು ಅದರ ಪ್ರಕಾರ ಮುಂದುವರಿತೀವಿ. ನಿರಂಜನಾದ್ಯವರು ಒಂದೆರಡು ಮಾತಾಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ಈ ಕಲಿಕಾ ಪ್ರಕ್ರಿಯೆ ವಿಷಯ ಬಂದಾಗ ಎ ಮೆಥಡ್ ಅನ್ನೋದೇನು ಇಲ್ಲ. ಆಕ್ಚುಲ್ ಆಗಿ ಕಲಿಕೆ ಅತ್ಯಂತ ವೈವಿಧ್ಯಮಯವಾಗಿರುತ್ತೆ, ಡೈವರ್ಸಿಟಿ. ಯಾವಾಗಲೂ ಕೂಡ ಕಲಿತಕ್ಕಂಥದ್ದು ಅತ್ಯಂತ ವೈವಿಧ್ಯಮಯವಾದಂಥ, ಸಂತಸದಾಯಕವಾದಂಥ ಮತ್ತು ಸೃಜನಶೀಲತೆಯಿಂದ ಕೂಡಿರ್ತಕ್ಕಂಥ ಒಂದು ವಲಯ. ಹಾಗಾಗಿ ಇದೇ ಸರಿ ಇದೇ ತಪ್ಪು ಅಂತಕ್ಕಂಥದ್ದಿಲ್ಲ. ಆದರೆ ಬಹಳ ಮುಖ್ಯವಾಗಿ ನೋಡ್ಕೋಬೇಕಾದ ಉದ್ದೇಶ ಏನಂತ ಹೇಳಿದ್ರೆ, ನಾವು ಏನನ್ನ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಒಂದು ಸ್ಪಷ್ಟತೆ ಇರಬೇಕು ಮತ್ತು ಏನಕ್ಕೋಸ್ಕರ ಅದನ್ನ ಕಲಿಸ್ತಾ ಇದೀವಿ, ಉದ್ದೇಶ ಏನು ಅಂತಕ್ಕಂಥದ್ದು. ಸೊ ನಾವು ಉದ್ದೇಶ ಮತ್ತು ಏನನ್ನ ಏತಕ್ಕೋಸ್ಕರ ಕಲಿಸ್ಬೇಕು, ಏನನ್ನ ಕಲಿಸ್ಬೇಕು ಅನ್ನೋ ಒಂದು ಕ್ಲಾರಿಟಿ ನಮಗಿದ್ರೆ ಬಹುಶಃ ವಿಧಾನದಲ್ಲಿ ವೈವಿಧ್ಯತೆ ಇರತಕ್ಕಂಥದ್ದು ತಪ್ಪಲ್ಲ. ಕೊನೆಗೆ ನಾವು ಅದನ್ನ ನೋಡ್ತೇವೆ, ವೈವಿಧ್ಯತೆಯನ್ನ ಇಟ್ಕೊಂಡು ನಾವೇನ್ ಅನ್ಕೊಂಡು. ಅದಕ್ಕೆ ನಾವು ಈಗ ನೋಡಿರ್ಬೋದು, ನೀವು NCERT ಅವರೆಲ್ಲರೂ ಕೂಡ ಮಿನಿಮಮ್ ಲೆವೆಲ್ಸ್ ಆಫ್ ಲರ್ನಿಂಗ್ ಅಂದ್ರೆ ಮಗು ಯಾವ್ಯಾವ ವಿಷಯದಲ್ಲಿ ಏನನ್ನ ಕಲಿಬೇಕು, ಎಷ್ಟನ್ನ ಕಲಿಬೇಕು ಅಂತಕ್ಕಂಥದ್ದನ್ನ ಗುರುತಿಸಿದೀವಿ. ಅದು ಭಾರತದಲ್ಲಿ ಈಗ ರೈಟ್ ಟು ಎಜುಕೇಶನ್ ಆಕ್ಟ್ ಅಲ್ಲಿ ಒಂದು ಎಂಟೈಟಲ್ಮೆಂಟ್ ಆಗಿ ಕೊಟ್ಟಿದೀವಿ, ಮಗು 1ನೇ ತರಗತಿಯ ಮಗು ಇಷ್ಟನ್ನ ಕಲೀಲೇಬೇಕು ಅಂತ. ಸೊ ಆಗ ಶಿಕ್ಷಕನಿಗೆ ಒಂದು ದೊಡ್ಡ ಸವಾಲು ಏನಂದ್ರೆ ಅಷ್ಟನ್ನ ಕಲಿಸ್ಬೇಕು, ಆದ್ರೆ ವಿಧಾನ ಒಂದೇ ಇರಬೇಕು ಅನ್ನೋದೇನಿಲ್ಲ, ಅದು ಆ ಶಿಕ್ಷಕನ ಮತ್ತು ಅಲ್ಲಿನ ಸನ್ನಿವೇಶಗಳನ್ನ ಅದು ಅವಲಂಬಿಸಿರುತ್ತೆ. ಈಗಾಗಲೇ ಅನೇಕ ಗೆಳೆಯರು ಹೇಳಿದ್ರು, ಬಹುಶಃ ಕಲಿಕೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಲಿಕಾ ವಾತಾವರಣ. ಆ ಕಲಿಕಾ ವಾತಾವರಣವನ್ನ ಕಟ್ಕೊಡೋದಿದೆಯಲ್ಲ, ಅದು ಒಂದು ದೊಡ್ಡ ಕೆಲಸ ಅದು. ಆದ್ರೆ ಕಲಿಕೆ ನಿಜವಾಗ್ಲೂ ನಿರಂತರವಾಗಿ ನಡೆಯುತ್ತೆ. ಉದಾಹರಣೆಗೆ ನಮ್ಮ ಮನೆಗಳಲ್ಲಿ ನಾವು ಸಣ್ಣ ಸಣ್ಣ ಕ್ಯಾಸೆಟ್ಗಳು ಬಂದಿದ್ದಾವೆ ಈಗ ಅನೇಕ, ಅಂದ್ರೆ ನಾವು ಭಾಷೆಯನ್ನ ಕಲಿತಕ್ಕಂಥದ್ದು ಮೊದಲು ಆಲಿಸೋದ್ರ ಮೂಲಕ. ಈಗ ನನ್ನ ಮನೆಯಲ್ಲಿ ಬಹಳ ಇನ್ನೂ ನನ್ನ ಮಕ್ಕಳು 1 ವರ್ಷ 1.5 ವರ್ಷ ಇದ್ದಾಗಲೇ ಕೆಲವು ಕ್ಯಾಸೆಟ್ಗಳನ್ನು ಹಾಕ್ತಿದೆ, ಅಪ್ಪ ಅಪ್ಪ ಏನು ಅಮ್ಮ ಅಮ್ಮ ಬೆಕ್ಕು ನಾಯಿ ಹೇಗೆ ಹೀಗಿವೆ ಅನ್ನೋ ಒಂದು ಒಂದು ಬಹಳ ಅಂದ್ರೆ ಹಾಡ್ ಕೇಳ್ತಾ ಇದ್ರೇನೆ ಒಂದ್ ರೀತಿ ಮಗುಗೆ ಆ ಭಾಷೆಯನ್ನ ಕಲಿಯೋದ್ರ ಬಗ್ಗೆ ಅಷ್ಟು ಎಲ್ಲಿಲ್ಲದ ಒಂದು ಆಸಕ್ತಿ ಮೂಡ್ತಕ್ಕಂಥ ರೀತಿಯಲ್ಲಿ. ಸೊ ಆ ತರದ ವಾತಾವರಣವನ್ನ ಮನೆಯಲ್ಲಿ ಕಟ್ಕೊಂಡು ಆಮೇಲೆ ನಮ್ಮ ಸಮುದಾಯಗಳು ಸೇರಿದಾಗ, ಈಗ ಗೆಳೆಯರು ಹೇಳಿದ್ರಲ್ಲ ನಮ್ಮ ನಮ್ಮ ಸಮುದಾಯಗಳು ಸೇರಿದಾಗ ಆದಷ್ಟು ನಮ್ಮ ಭಾಷೆಯನ್ನ ಬಳಕೆ ಮಾಡೋದು. ಈಗ ಉದಾಹರಣೆಗೆ ಮಗುವನ್ನ ಬಿಡ್ಲಿಕ್ಕೆ ಹೋದಾಗ ಆದಷ್ಟು ನನ್ನ ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯ ವಾತಾವರಣಗಳನ್ನ ಕಟ್ತಾ ಹೋದ್ರೆ ಬಹುಶಃ ಅತ್ಯದ್ಭುತವಾಗಿ ಕಲಿಕೆ ಆಗುತ್ತೆ. ಮತ್ತೆ ಅದನ್ನ ಕೊನೆಯದಾಗಿ ಹೇಗೆ ನಾವು ಮಾಪನ ಮಾಡ್ತೇವೆ, ಮೌಲ್ಯಮಾಪನ ಮಾಡ್ತೇವೆ, ಅದನ್ನು ಕೂಡ ಒಂದು ಸಣ್ಣ ಸ್ಟ್ಯಾಂಡರ್ಡೈಸ್ಡ್ ಏನು ಮೆಥಡ್ ಅನ್ನ ಮುಖ್ಯವಾಗಿ ಉದ್ದೇಶ ಮತ್ತು ಕಾಂಟೆಂಟ್ ಅನ್ನ ಆಧಾರವಾಗಿಟ್ಕೊಂಡು ಯಾವ ರೀತಿ ಮೌಲ್ಯಮಾಪನ ಮಾಡ್ಬೇಕು ಅಂತ, ಮೌಲ್ಯಮಾಪನಕ್ಕೂ ಕೂಡ ಬೇರೆ ಬೇರೆ ವಿಧಾನಗಳನ್ನ ನಾವು ಅನುಸರಿಸ್ಬೋದು. ಬಹುಶಃ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತ ನಮ್ಮ ಈ ಪ್ರಯತ್ನ ಒಂದು ಏನು ಬಹಳ ಔಪಚಾರಿಕವಾದಂತ ರೀತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಯಾರಾದ್ರೂ ಅದನ್ನ ಮುಂದೆ ಈಗ ಇದನ್ನ ಕನ್ನಡದ ಅವರ ಪ್ರಭುತ್ವ ಆಗ್ಲಿ ಅಥವಾ ಕನ್ನಡದ ಅವರ ಕಲಿಕಾ ಮಟ್ಟವನ್ನು ಒಂದು ಆಧಾರವಾಗಿ ಇಟ್ಕೊಂಡು ಅವ್ರಿಗೇನಾದ್ರೂ ಅವಕಾಶಗಳನ್ನ ಕೊಡ್ತಕ್ಕಂಥದ್ದು, ಅವಕಾಶಗಳನ್ನ ಒದಗಿಸ್ತಕ್ಕಂತ ಒಂದು ಕೆಲಸ ಆಗೋದಾದ್ರೆ ಆಗ ಇದು ನಿಜವಾಗ್ಲೂ ಒಂದು ಒಂದು ಮಾನದಂಡ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಇದು ಪ್ರಾರಂಭ. ಅಧ್ಯಕ್ಷರು ಹೇಳ್ದಂಗೆ ಇದು ಕೇವಲ ಪ್ರಾರಂಭ. ಸೊ ಈ ಪ್ರಾರಂಭ ಈಗ ಉತ್ತಮವಾದಂತ ರೀತಿಯಲ್ಲಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಮುರಳೀಧರ್ ಅವರು ಹೇಳ್ದಂಗೆ ಒಂದು ಫೌಂಡೇಶನ್ ಕೋರ್ಸ್ ಅಂದ್ರೆ ಒಂದು ಕನ್ನಡವನ್ನ ಉತ್ತಮವಾದಂತ ಕಲಿಸ್ಲಿಕ್ಕೆ ಬೇಕಾದಂತ ಒಂದು ಬುನಾದಿ ತರಬೇತಿ ಎಷ್ಟು ದಿನದ್ದಿರ್ಬೇಕು, ಆ ಬುನಾದಿ ತರಬೇತಿಯ ಕಾಂಪೋನೆಂಟ್ಸ್ ಏನಿರ್ಬೇಕು ಅನ್ನೋದನ್ನ ಒಂದು ಆಧರಿಸಿ ಬಹುಶಃ ಈ ಒಂದು ವಿಧಾನದ ಮೂಲಕನೇ ನಾವು ಆ ಬುನಾದಿ ತರಬೇತಿಯನ್ನ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಕನ್ನಡವನ್ನ ಕಲಿಸ್ಲಿಕ್ಕೆ ತೊಡಗಿರ್ತಕ್ಕಂಥ ಎಲ್ಲ ಗೆಳೆಯರಿಗೆ ನಾವು ಅದನ್ನ ಒದಗಿಸ್ಲಿಕ್ಕೆ ಸಾಧ್ಯ ಆದ್ರೆ ಆಗ ನಾವು ಒಂದು 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 ರೀತಿಯ ವಿಧಾನದಲ್ಲಿ ಒಂದು ಸಾಮೀಪ್ಯತೆ ಮತ್ತು ಕಲಿಸ್ತಕ್ಕಂಥ ವಿಷಯದಲ್ಲಿ ಒಂದು ಸಾಮೀಪ್ಯತೆಯನ್ನು ತರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವೆಲ್ಲರೂ
ಒಟ್ಟಿಗೆ ಮುಂದುವರಿಯೋಣ. ಇದು ಎಲ್ಲರೂ ಸೇರಿ ಮಾಡಬೇಕಾದಂಥ ಕೆಲಸ, ಕನ್ನಡವನ್ನ ಏನೋ ಉಳಿಸಿ ಬೆಳೆಸಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಒಟ್ಟಿಗೆ ಮಾಡಬೇಕಾದಂಥ ಕೆಲಸ. ಉತ್ತಮವಾದಂಥ ರೀತಿಯಲ್ಲಿ ಪ್ರಾರಂಭ ಆಗಿದೆ, ಮುಂದೆ ಹೋಗೋಣ, ಖಂಡಿತ ನಮಗೆ ಯಶಸ್ಸು ದೊರೆಯುತ್ತೆ ಅಂತಕ್ಕಂಥ ನಂಬಿಕೆ ನನಗಿದೆ. ಮತ್ತೊಮ್ಮೆ ನೀವೆಲ್ಲರೂ ಕೂಡ ಭಾಗವಹಿಸಿ ಇಷ್ಟು ಸಮಯವನ್ನು ಕೊಟ್ಟಿದ್ದೀರಿ, ನಿಜಕ್ಕೂ ಕೂಡ ನನಗೆ ಇವತ್ತು ಬಹಳ ಉತ್ತೇಜನ ಸಿಕ್ಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಂಡು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಒಟ್ಟಿಗೆ ಮಾಡ್ತಾ ಹೋಗೋಣ. ಧನ್ಯವಾದಗಳು. ಇವತ್ತಿನ ತರಬೇತಿಯನ್ನ ತುಂಬಾ ಯಶಸ್ವಿಯಾಗಿ ಮಾಡಿರುವ ರವೀಂದ್ರ ಅವರು, ಪ್ರೊಫೆಸರ್ ನಿರಂಜನ ರಾಧ್ಯ ಅವರು, ಹಾಗೆ ಈ ಯಶಸ್ಸಿಗೆ ಕಾರಣೀಭೂತರಾದ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರದ ಪರವಾಗಿ ವಿಶೇಷವಾದ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.